ಶ್ರೀಗುರುಗಣಪತಿಭ್ಯಂ ನಮಃ. ದಕ್ಷಿಣಾಮೂರ್ತಯೇ ಜೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ಗಜಮುಖದವಾಗೆ ಗಜಮುಖ ಗಮಗೆ ಗಣಪಗೆ ಚಲ್ವ ತ್ರಿಜಗ ವಂದಿತಗೆ ಆರತಿಯೇ ತೀರೆ ಆರತಿ ಬೆಳಗಿರೆ ಒಲಿಗೆಜ್ಜೆಗಳ ಕಟ್ಟಿ ಕುಣಿವಂತ ಡೊಳ್ಳಿನ ಗಣಪ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಾಗೆ ಗಣಪಗೆ ಕರದೊಳು ಮನ ಶುಭಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪರಮವಾಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತೀರೆ ಆರತಿ ಬೆಳಗಿರೆ ಆರತಿ ಎತ್ತೀರೆ ಗಜಮುಖದವಾಗೆ ಗಣಪಗೆ ತೋತ್ತೋದಿನ್ನದಿ ಲಾಲಿಸೈ ಜನಪ ಭೂಲೋಕದೊಳು ವೈಭವದಿ ಲಾಲಿಸೈ ಜನಪ ಭೂಲೋಕದೊಳು ವೈಭವದಿ ಮೇಲೆ ಕೊಂಡಿನ ಪುರವ ಪಾಲಿಸಿದ ಭೀಷ್ಮ ಕಂದ್ರ ಪಾವನವದ ಆಳ್ವಿಕೆಯ ಬೇಳಳ ವಲ್ಲ ಪಣಿ ಬದಿಗೆ ಎಂದಿನಂತೆ ಸಭಾಪ್ರವೇಶ ಮಾಡಿದ್ದೇನೆ. ನಮ್ಮವರೆಲ್ಲ ಸೇರಿದ್ದಾರೆ, ಎಲ್ಲರಿಗೂ ಕುತೂಹಲ. ದಿನನಿತ್ಯ ನಡೆಯುವ ವ್ಯವಹಾರ ಆದರೂ ಮಹಾರಾಜರ ಕಡೆಯಿಂದ ಯಾವ ವಿಶೇಷದ ಪ್ರಸ್ತುತಿಯಾಗುತ್ತದೆ ಅಂತ, ನಮ್ಮ ಪ್ರಯೋಗ ಯಶಸ್ವಿಯಾಗಿದೆ ಅಂತ ಈಗ ಅರ್ಥ ಆಗ್ತಾ ಇದೆ. ನಮ್ಮವರನ್ನು ಕಾಣುವಾಗ, ಅವರ ಸಂತೃಪ್ತಿಯನ್ನು ಗ್ರಹಿಸುವಾಗ, ವಿದರ್ಭ ದೇಶದ ಕುಂಡಿನಾಪುರದ ಅಧಿಪತಿ ಭೀಷ್ಮಕನ ಪ್ರಭಾವಿಯಾದಂತಹ ಪ್ರಭುತ್ವದಲ್ಲಿ ವೈದರ್ಭಿ ಎಂಬ ಜೀವನ ಶೈಲಿ ನಿರೂಪಿತ ಆಯ್ತಲ್ಲ, ಇದು ಬಹಳ ಮುಖ್ಯವಾದದ್ದು. ಆರ್ಯಾವರ್ತ ದಕ್ಷಿಣಾಪಥಗಳಲ್ಲಿ ಅನೇಕ ಭೂಭಾಗಗಳಿವೆ, ಪ್ರಭುಗಳಿದ್ದಾರೆ, ಪ್ರಭಾವಶಾಲಿಗಳಿದ್ದಾರೆ. ಆದರೆ ಸರ್ವಮಾನ್ಯವಾದ ಜೀವನ ಪದ್ಧತಿ ವೈದರ್ಭಿ, ಸರ್ವಗುಣ ವೈದರ್ಭಿ, ಪ್ರಶಂಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗಿದ್ರೆ ಜೀವನ ರೀತಿ ಮಾತ್ರ ವೈದರ್ಭಿ ಅಲ್ಲ ನಮ್ಮದು, ವಾಗ್ಧೋರಣೆಯೂ ವೈದರ್ಭಿ. 10 ಗುಣಗಳಿಂದ ಪೂರ್ಣವಾದಂತಹ ಮಾತಿನ ಜಾಣ್ಮೆ, ಅದು ವಿದರ್ಭ ದೇಶದ ಮಹತ್ವ. ಅದು ಲೋಕಮಾನ್ಯ, ದೋಷರಹಿತವಾಗಿದೆ, ಗುಣಭೂಯಿಷ್ಠವಾಗಿದೆ, ಪ್ರಸಾದ ಮಾಧುರ್ಯ, ಉಕ್ತಿ ಸ್ಫುಟತ್ವ ಉದಾರತ್ವ ಮೊದಲಾದ ಗುಣಗಳೆಲ್ಲ ವಾಗ್ಧೋರಣೆಯ ಜೊತೆಗೆ ಸೇರಿಕೊಂಡವು. ಇವೆಲ್ಲವೂ ಪುರುಷ ಗುಣವಾಗಿ ಜೀವನ ಶೈಲಿಯೇ ಆಯಿತು. ಆದ್ದರಿಂದ
ನಮ್ಮವರ ಜೀವನ ಅದು ವಾಕ್ಪಥ. ಅದು ಜೀವನ ಪಥ ಬೇರೆಯಲ್ಲ, ವಾಗ್ಧೋರಣೆ ಬೇರೆಯಲ್ಲ, ಒಂದರೊಳಗೊಂದು ಬೆಸೆದುಕೊಂಡಿದೆ. ಇದು ಭೀಷ್ಮಕನ ಪ್ರಭುತ್ವದ ಪ್ರಭಾವ ಇತ್ತು. ಆದ್ದರಿಂದ ಮನೆಯ ಮಕ್ಕಳೆಲ್ಲ ಬಂಗಾರ ಆಗಿದ್ದಾರೆ. ರುಕ್ಮ, ರುಕ್ಮಕೇಶ, ರುಕ್ಮಬಾಹು, ರುಕ್ಮಮಾಲ, ರುಕ್ಮರಥರೆಂಬ ಐವರು ಮಕ್ಕಳಿದ್ದಾರೆ, ಬೆಳೀತಾ ಇದ್ದಾರೆ. ಮಕ್ಕಳನ್ನು ಬಂಗಾರ ಅಂತ ಹೇಳಿದ್ದ. ಅದಕ್ಕೆ ಬಂಗಾರವನ್ನು ತೊಡಬೇಕು ಅಂತಿಲ್ಲ. ಸುವರ್ಣ ಪಥದಲ್ಲಿ ಕ್ರಮಿಸುವ ಬದುಕು ಯಾರಿಗಿದೆಯೋ ಅವರೆಲ್ಲ ಸುವರ್ಣರೇ. ವರ್ಣಕ್ಕಾಗಿ ಹೋರಾಟ ಮಾಡಬೇಕಾದ್ದಿಲ್ಲ. ತಮ್ಮ ಪಾತ್ರತ್ವ ಸುವರ್ಣ ಅಂತ ತೋರಿಸಿದರೆ ಸಾಕು, ಯಾವ ವರ್ಣ ಆದರೆ ಏನಂತೆ. ವರ್ಣ ಹೊರಗಡೆಯಿಂದ ಬರುವ ಬಣ್ಣ ಅಲ್ಲ ಅದು, ಅದು ಸಂಸ್ಕಾರದಿಂದ ಹುಟ್ಟುವ ಬಣ್ಣ ಅದು. ಆ ಬಣ್ಣ ಬರಲಿ ಅಂತ ಹೇಳಿ ವೈದರ್ಭಿ ಎಂಬ ಜೀವನ ಶೈಲಿ ರೀತಿ ಅದನ್ನು ಬೆಳೆಸುವುದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ. ಐವರು ಮಕ್ಕಳ ಜೊತೆಯಲ್ಲಿ ರುಕ್ಮಿಣಿ ಉಭಯ ಕುಲ ಉದ್ಧಾರಕ್ಕೆ ಬೇಕಾದಂತಹ ಒಬ್ಬ ವ್ಯಕ್ತಿ, ಹೆಣ್ಣು ಮಗಳು ಬೇಕು ಅಂತ. ಐವರು ಗಂಡು ಮಕ್ಕಳಾದರೂ ಒಬ್ಬಳಾದರೂ ಮಗಳಿರಲಿ ಅಂತ ಹೇಳಿ ವ್ರತ ಮಾಡಿ ರುಕ್ಮಿಣಿ ಅಂತ ಸರ್ವ ಲಕ್ಷಣ ಲಕ್ಷಿತಳಾದಂತಹ ಮಗಳು, ಮಗಳು ಬೆಳೀತಾ ಇದ್ದಾಳೆ. ಕಾಣುವಾಗ ಸಂತೋಷ, ಯೋಚನೆ ಮಾಡುವಾಗ ಆತಂಕ. ಮಕ್ಕಳು ಬೆಳಿಬೇಕು. ನಮ್ಮ ಇಷ್ಟದಂತೆ ಮಕ್ಕಳು ಬೆಳೆದರೆ ಮನೆ ತುಂಬಿದ ಹಾಗೆ ಕಾಣುತ್ತದೆ. ಮಕ್ಕಳು ಬೆಳೆದದ್ದು ನಮಗೆ ಇಷ್ಟ ಆಗದೇ ಇದ್ದರೆ ಮನೆ ತುಂಬಿದ ಹಾಗೆ ಕಾಣುವುದಿಲ್ಲ, ಮನೆ ಹೆಚ್ಚಾದ ಹಾಗೆ ಕಾಣುತ್ತದೆ. ಆದ್ದರಿಂದ ಮನಸ್ಸು ತುಂಬುವ ಮಗಳು, ಮಾತಾಡಿದರೆ ಸಾಕು, ನಿಂತು ನೋಡಿದರೆ ಸಾಕು, ಸಾಕ್ಷಾತ್ ಲಕ್ಷ್ಮೀದೇವಿ, ಸರ್ವ ಲಕ್ಷಣ ಲಕ್ಷಿತ, ಅದನ್ನೇ ಲಕ್ಷ್ಮಿ ಅಂತ ಹೇಳೋದು, ಇನ್ನೇನು. ಆದ್ದರಿಂದ ಸಕಲ ಲಕ್ಷಣ ಭರಿತಳಾದಂತಹ ರುಕ್ಮಿಣಿ ದಿವಸದಿಂದ ದಿವಸಕ್ಕೆ ಬೆಳೆದು ಬರುವಾಗ ಅಂತರಂಗ ಪ್ರಫುಲ್ಲವಾಗ್ತಾ ಇದೆ. ಇಂತಹ ಉತ್ತಮವಾದ ಸಂಸಾರ ಇದು. ಮಹಾರಾಜನ ಸಂಸಾರ ಮಾತ್ರ ಅಲ್ಲ, ನಮ್ಮ ಸಂಸಾರ ಬೇರೆಯಲ್ಲ, ಪ್ರಜೆಗಳ ಸಂಸಾರ ಬೇರೆಯಲ್ಲ. ಅರಮನೆ ತುಂಬಿದರೆ ತಮ್ಮ ಅರ್ಧ ಮನೆಯು ತುಂಬಿತು ಅನ್ನುವ ಅಭಿಮಾನ ನಮ್ಮ ಪ್ರಜೆಗಳಿಗಿದೆಯಲ್ಲ, ಇದಕ್ಕಿಂತ ದೊಡ್ಡದು ಏನು ಬೇಕು? ರಾಜನಂತೆ ಪ್ರಜೆಗಳು, ಪ್ರಜೆಗಳಂತೆ ರಾಜ. ಈ ಒಂದು ಸಮಾಧಾನ ಸಂತೃಪ್ತಿಯಿಂದ ಇಂದು ಓಲಗ ಶಾಲೆಯನ್ನು ಪ್ರವೇಶ ಮಾಡಿ ದೈನಂದಿನ ವ್ಯವಹಾರಗಳನ್ನೆಲ್ಲ ಮುಂದುವರಿಸ್ತಾ ಇರುತ್ತೇವೆ. ತಿಳಿದೆ ನಂತರಿಯಗಳ ನಳಿನಾಕ್ಷನೋ ಅರಿಬಾ, ತಿಳಿದೆ ನಂತರಿಯಗಳ ನಳಿನಾಕ್ಷನನ್ವರಿಬಾ, ಛಲದಿ ನಿಂದಿಯಳದಗೆ ಕುವರಿ ನಲವಿಂದ ನೆಲೆ ಬರಿಸಿ ಚೆಲುವಯನ್ನೀವೇನೋ, ಬಲು ಸೊಗಸು ತೋರುವುದು ಮನಕ್ಕೆ ಕುಡಿತಲ್ಲಿ ನಿಂತಲ್ಲಿ ಮಗಳದ್ದೇ ಲಕ್ಷ್ಯ ನನಗೆ. ಯಾಕೆಂದರೆ ಕನ್ಯಾ ಅಂತಂದರೆ ಪರಕೀಯವಾದ ಸ್ವತ್ತದು. ನಮ್ಮ ಮನೆಯಲ್ಲಿ ಅವಳು ಬೆಳೀತಾಳೆ, ನಮ್ಮ ಮನೆಯ ಹಾಲು, ನಮ್ಮ ಮನೆಯ ಅನ್ನ, ನಮ್ಮ ನಡೆ ನುಡಿಗಳು ಅವಳನ್ನು ಬೆಳೆಸ್ತವೆ. ಆದರೆ ಮಗಳು ನಮ್ಮವಳಾದರೂ ಕೊಡುವುದಕ್ಕೆ ಇರೋದದು, ಇಟ್ಟುಕೊಳ್ಳುವುದಕ್ಕಲ್ಲ. ಮಗಳನ್ನು ಜೋಪಾಸನ ಮಾಡುವುದು ಅಂತಂದರೆ ಅಂತಃಕರಣಪೂರ್ವಕವಾಗಿ ಕೊಡೋದು. ಯಾರಿಗೆ ಕೊಡುವುದಂತ ಯೋಚನೆ ಮಾಡುವಾಗ ಮಗಳು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾಳಲ್ಲ. ಹೌದು, ಜಗತ್ತನ್ನು ತುಂಬುವ ತತ್ವ ಅದು ವ್ಯಕ್ತ ಆದರೆ ಅದಕ್ಕೆ ಕೃಷ್ಣ ಅಂತ ಹೆಸರು. ಆ ತತ್ವವನ್ನೇ ವ್ಯಕ್ತಿಯಾಗಿ ಕಾಣುತ್ತಾ ವ್ಯಕ್ತಿಯಿಂದ ತತ್ವದ ಕಡೆಗೆ ಸಾಕುವುದಕ್ಕೆ ಮಗಳು ಸೇತುವೆ ಆಗ್ತಾ ಇದ್ದಾಳೆ. ಅಂತರಂಗದಲ್ಲಿ ಗೋಪಾಲಕೃಷ್ಣನನ್ನು ತುಂಬಿಸಿಕೊಂಡಿದ್ದಾಳೆ. ಕರಾವಲಂಬನವನ್ನು ಕೊಡುವುದಕ್ಕೆ ಕೃಷ್ಣ ಬಂದವ. ಅವನು ಹಿಡಿದುಕೊಳ್ಳುವುದಕ್ಕೆ ಯೋಗ್ಯವಾದ ಕರ ತನ್ನದಾಗಬೇಕು ಅಂತ ಭಾವಕಿಯಾದವಳು ಭಾವಿಸಿಕೊಡ್ತಾ ಇದ್ದಾಳೆ.
ಕೃಷ್ಣನ ಕರಾವಲಂಬನಕ್ಕೆ ಯೋಗ್ಯ ಕರತನದಾದರೆ ಅವನು ಶ್ರೀಕರನಾಗುತ್ತಾನೆ. ಅಬ್ಬ ಏನು ಭಾವನೆ ಇತ್ತು, ಇದೇ ವೈದರ್ಭಿ ಇತ್ತು. ಈ ಭಾವ ತುಂಬಿರುವಾಗ ಮಗಳನ್ನು ಕೃಷ್ಣನಿಗೆ ಕೊಡುವುದು ಸರಿ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ನನ್ನ ಮನಸ್ಸು ಸಿದ್ಧ ಆಗ್ತಾ ಇದೆ. ಎರಡು ಸಭೆ ಒಡ್ಡೋಲಗ ಮರ್ಯಾದೆ ಪ್ರಕಾರ ಹಳೆ ಕ್ರಮದಲ್ಲಿ ನಮ್ಮ ತಂದೆಯವರದ್ದು. ನನ್ನದು ಒಂದು ಪ್ರತ್ಯೇಕ ಉಂಟು. ಅಲ್ಲ, ನಮ್ಮ ತಂದೆಯವರು ಇದ್ದಾರೆ ಎಂತದು ಇದ್ದಾರೆ ಅಂದ್ರೆ ಇದ್ದಾರಲ್ಲ ಅಂತಲ್ಲ, ಇದ್ದಾರೆ ಇದ್ದಾರೆ. ಮುಂದೆ ಹೇಗಾಗಬೇಕು ಅಂತ ಅಭ್ಯಾಸಕ್ಕೆ ಇದು. ಇಲ್ಲಿ ನನ್ನ ಆಪ್ತರನ್ನು ಸೇರಿಸಿಕೊಂಡು ಅಲ್ಲಿ ಏನಾಗ್ತದೆ, ಅಲ್ಲಿ ಆಗ್ತಾ ಇದ್ದ ಹಾಗೆ ಇಲ್ಲಿ ಗೊತ್ತಾಗ್ತದೆ. ಮುಂದೆ ಇದು ಜಗತ್ತಿಗೆ ಪ್ರಯೋಜನ ಆದೀತು. ನಾವೆಲ್ಲ ರುಕ್ಮಮಯ, ರುಕ್ಮ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶಿ, ಪೂರ್ಣ ರುಕ್ಮತ್ವ ನನ್ನ ತಂಗಿಯಲ್ಲಿ. ಓ, ರುಕ್ಮಿಣಿ ಅಂತ ಬಳಸು. ನಾನು ಹಿರಿಯವ ರುಕ್ಮ, ಉಳಿದ ತಮ್ಮಂದಿರು ನಾಲ್ಕು. ನನಗೆ ವಿಧೇಯರು ಅಂತ ಲೆಕ್ಕ. ಕೆಲವು ಸಲ ವಿಧೇಯರಾಗಿರ್ತಾರೆ, ಕೆಲವು ಸಲ ವಿಧೇಯರಂತೆ ಅಭಿನಯಿಸ್ತಾರೆ, ಸಾಕು. ನನ್ನ ವಿರುದ್ಧ ಹೋಗದಿದ್ರೆ ಸಾಕು. ಏನೆಲ್ಲ ಕನಸು ಕಟ್ಟಿದ್ದೇನೆ. ನಮ್ಮದು ವಿದರ್ಭ ದೇಶ. ಒಂದು ಕಾಲದಲ್ಲಿ ದರ್ಭೆ ಕೂಡ ಬೇರ್ತಿರ್ಲಿಲ್ಲ ಅಂತ. ಹೌದು, ವಿದರ್ಭ ಅಂದ್ರೆ ಹಾಗೆ. ಈಗ ವಿಶೇಷ ದರ್ಭ. ನಮ್ಮ ತಂದೆಯವರು ಹುಟ್ಟಿದ ಮೇಲೆ, ನಮ್ಮ ತಂದೆಯವರಿಗೆ ನಾನು ಹುಟ್ಟಿದ ಮೇಲೆ, ವಿದರ್ಭ ದೇಶದ ಶೈಲಿಯಲ್ಲಿ ದರ್ಭೆಯೂ ಒಂದು ಹೆಚ್ಚಿಗೆ ಸೇರಿದೆ. ವಿಶ್ವಾಮಿತ್ರ, ವಸಿಷ್ಠ ಅಂತ ದರ್ಭೆಗಳಲ್ಲೆಲ್ಲ ಹೆಸರು ಉಂಟಲ್ಲ, ಅದು 11. 12ನೇದಕ್ಕೆ ನಮ್ಮದು. ಓ, ಎಂಥದು 12 ದಿವಸಕ್ಕಲ್ಲ, ದ್ವಾದಶ ಆದಿತ್ಯ ಅಲ್ಲಿ ಇದ್ದ ಹಾಗೆ ಇಲ್ಲಿ ದ್ವಾದಶ ದರ್ಭ. ಹೀಗೆ ಸ್ಥಾಪನೆ ಮಾಡಿದವ ನಾನು. ಅವಕಾಶಕ್ಕಾಗಿ ಕಾಯ್ತಾ ಇದ್ದೇನೆ. ನಮ್ಮವರನ್ನೆಲ್ಲ ನೋಟದಿಂದಲೇ ನೋಡಿ, ಇವತ್ತಲ್ಲ ನಾಳೆ, ಬಹುಕಾಲದಿಂದ ಕಾಯ್ತಾ ಇದ್ದ ಒಂದು ನಾಯಕತ್ವ ಈ ಜಂಬೂದ್ವೀಪ ಭರತಖಂಡಕ್ಕೆ ಬರಬೇಕು. ನಾಯಕತ್ವ ಬರಬೇಕು ಅಂದರೆ ಯಾರಿಗೋ ಬರಬೇಕಲ್ಲ, ನನಗೆ ಬರಬೇಕು. ನನಗೆ ಬರಬೇಕಾದ್ರೆ ಅದಕ್ಕೆ ಬೇಕಾದ ಒಕ್ಕೂಟ ಎಲ್ಲ ಸೇರಿಸಬೇಕು. ಎಂಥವ್ರನ್ನೆಲ್ಲ ಕಟ್ಟಿಕೊಂಡಿದ್ದೇನೆ, ಮಗದೇಶ, ಶಿಶುಪಾಲ, ಪೌಂಡ್ರಕ, ದಂತವಕ್ರ, ವಕ್ರದಂತ ಅಂತಲೂ ಹೇಳ್ತಾರೆ ಅಲ್ಲಿ. ಹಾಗೆ ಅಲ್ಲಲ್ಲಿ 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 ಆಯಕಟ್ಟೆನವರಲ್ಲೆಲ್ಲ ಸ್ನೇಹ ಮಾಡಿದ್ದೇನೆ. ಆ ಮಧ್ಯೆ ಒಂದು ವರ್ತಮಾನ ಬಂತು. ಏನಂತೆ? ಹೌದಾ ಇದು? ನಮ್ಮ ಮನೆ ಹುಡುಗಿಯರು ಯಾವಾಗಲೂ ನಮಗೆ ಸಣ್ಣವರಾಗೇ ಕಾಣುವುದು. ಮದುವೆ ವಯಸ್ಸು ಬಂತು. ನಾನು ವರನನ್ನು ಆಲೋಚನೆ ಮಾಡಿ ಸಾಧಾರಣ ಹೇಳಿಯೂ ಇದ್ದೇನೆ ಅವನಲ್ಲಿ. ಹೊಟ್ಟೆ ಕೊಡ್ತೇನೆ ಅಂತ ಹೇಳಲಿಲ್ಲ. ತುಂಬಾ ಜನ ಕಾದು ನಿಂತಿದ್ದಾರೆ, ಜಾತಕ ತುಂಬಾ ಬಂದಿದೆ, ಇದ್ದದಲ್ಲಿ ನಿನ್ನ ಜಾತಕ ಒಳ್ಳೆದುಂಟು ಅಂತ ಒಬ್ಬನಿಗೆ ಹೇಳಿದ್ದೇನೆ. ಅಂದ್ರೆ ಹಾಗೆ ಅದಕ್ಕಿಂತ ಹೆಚ್ಚು ನಿರೀಕ್ಷೆ ನಿರ್ಮಾಣ ಮಾಡಬಾರ್ದು ನಾವು, ಅದು ಸಲುಗೆ ಆಗ್ತದೆ. ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಜಾಗ್ರತೆ ಬೇಕು. ಆದರೆ ನನ್ನ ಮನಸ್ಸಿನಲ್ಲಿ ಇಂಥವನಿಗೆ ಕೊಡಬೇಕು ಅಂತ ಉಂಟು. ಮತ್ತೆ ಇನ್ನು ಬೆಳೆದ ಮಕ್ಕಳಿರುವಾಗ ನಾವೇ ಅಲ್ವ ನಿರ್ಣಯ ಮಾಡುವುದು. ಹೌದಪ್ಪ. ಮಧ್ಯ ಬಂದ ವರ್ತಮಾನ ಏನು? ಏನಂತೆ? ನಮ್ಮ ತಂದೆಯವರು ಅವರ ಮಂತ್ರಿಗಳು ಅಂದರೆ ವೃದ್ಧ ಮಂತ್ರಿಗಳ ಒಟ್ಟಿಗೆ ಸೇರಿಕೊಂಡು ಕೃಷ್ಣನಿಗೆ ಹೋಗಿ ಹೋಗಿ ಯಾರಿಗೆ ಕೊಡಬಾರ್ದ ಅಂತ ಒಂದು ಹುಡುಗನನ್ನು ಯಾರು ಹುಡುಕಿ ಕೊಟ್ರ? ಕೃಷ್ಣನಿಗೆ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದಾರಂತೆ. ಇನ್ನು ನಾವು ನೇರ ಹಸ್ತಕ್ಷೇಪ ಮಾಡದೆ ಉಪಾಯ ಇಲ್ಲ, ಇಲ್ಲದ್ರೆ ನಮ್ಮ ತಂದೆಯವರ ಒಡ್ಡೋಲಗದಲ್ಲಿ ನಾನು ಹೋಗುವುದಿಲ್ಲ, ನನ್ನ ಒಡ್ಡೋಲಕಕ್ಕೆ ಅವರು ಬರುವುದಿಲ್ಲ. ನಮ್ಮೊಳಗೆ ಒಂದು ಒಪ್ಪಂದದ ಹಾಗೆ ಅದು. ಯಾಕೆ? ಅವರ ಒಡ್ಡೋಲಕಕ್ಕೆ ನಾನು ಹೋದರೆ ಮತ್ತೆ ಜನರು ನನ್ನ ಹತ್ರ ಮಾತಾಡಲಿಕ್ಕೆ ತೊಡಗುತ್ತಾರೆ, ಅದು ಆಸ್ಥಾನ ಮರ್ಯಾದೆಗೆ ವಿರುದ್ಧ ಆಗ್ತದೆ. ನನ್ನ ಒಡ್ಡೋಲಕಕ್ಕೆ ಅವರು ಬಂದರೆ ಅವರಲ್ಲಿ ಯಾರು ಮಾತಾಡೋದಿದ್ದರೆ ಹಾಗೆ ಪ್ರತ್ಯೇಕ ಪ್ರತ್ಯೇಕವಾಗಿಯೇ ಒಂದು ರೀತಿಯ ಪ್ರತ್ಯೇಕೀಕರಣ, ಬೇಕಾದರೆ ವಿಕೇಂದ್ರೀಕರಣ ಅಂತ ಹೇಳಿ, ಕೆಲವು ಅವರು ನೋಡಿಕೊಳ್ಳುವುದು, ಕೆಲವು ನಾವು ನೋಡಿಕೊಳ್ಳುವುದು ಅಂತ ಇತ್ತು. ಈಗ ಅವರ ನಿರ್ಧಾರಕ್ಕೆ ನಾನು ಕೈ ಹಾಕಬೇಕಾಯ್ತಲ್ಲ, ನೇರ ಹೋಗಿ ಸಭಾ ಪ್ರವೇಶ ಮಾಡ್ತೇನೆ.
ಅಪ್ಪಯ್ಯ ಮಗ ನಮಸ್ಕಾರ ಮಾಡಿದೆ ಒಳ್ಳೆಯದಾಗಲಿ ಶ್ರೇಯ ವಸ್ತು ಅದು ಕ್ರಮ ಮಗಕ್ಕಾಗಿ ಮಾತ್ರ ನಮಸ್ಕಾರ ಒಳ್ಳೆಯದಾಗಲಿಲ್ಲ ಹಾಳಾಯ್ತಲ್ಲ ಮಗ ಹೀಗೆ ಬಾ ಹೀಗೆ ಬಾ ಹಾಗೆ ಬಂದಿದ್ದೇನೆ ಕುಲದ ರತ್ನ ನೀನು ಹಾ ಇಲ್ಲಿ ಪಕ್ಕದಲ್ಲಿ ಕೂತು ಕುಳಿತುಕೊಡ್ಬೇಕು ನಾನು ನಿಂತುಕೊಂಡೇ ಮಾತಾಡೋದು ನೀನು ನಿಂತುಕೊಂಡ್ರೆ ನಾನು ನಿಂತುಕೊಳ್ಳಿಕ್ಕೆ ಆಗುವುದಿಲ್ಲ ಅದಕ್ಕೆ ನೀವು ಕೂತ್ಕೊಳ್ಬೇಕು ನೀನು ಕುಳಿತುಕೊಂಡ್ರೆ ಮಾತಾಡ್ಲಿಕ್ಕಾಗುತ್ತದೆ ಅಲ್ಲ ಇನ್ನು ನೀವು ಕೂತ್ಕೊಳ್ಬೇಕು ನಾನೇ ನಿಲ್ಲಬೇಕು ಅಂತ ಆಲೋಚನೆ ಮಾಡಿದ್ದೆ ನೀನು ನಿಂತೇ ಇದ್ರು ಒಳ್ಳೇದು ಯಾಕೆ ನಾನು ಕುಳಿತು ಹೇಳುವ ಮಾತುಗಳನ್ನು ನೀನು ಕೇಳಿ ನಡೆಸಬಹುದು ಹೌದು ಹೌದಾ ಬಂದದ್ದು ಒಳ್ಳೇದಾಯ್ತು ಆದ್ರೆ ಬಂದು ವಿಧಾನ ಗಮನಿಸಿ ಬಂದದ್ದು ಒಳ್ಳೇದಾಯ್ತು ಹೌದು ನೀವು ಮಾಡಿದ್ದು ಒಳ್ಳೇದಾಗಲಿಲ್ಲ ಬಡಗೊಲ್ಲದನು ಜಯಣನು ಬಡಗೊಲ್ಲದನು ಜಯಳನು ಕೊಡುವವನ ಪಡೆದು ಸೆರೆಯಲ್ಲಿರಿಮೆನು ಕೊಡುವವನ ಪಡೆದು ಸೆರೆಯಲ್ಲಿರಿಮೆನು ನಡೆಸುವವನ ಅವನೆನುದ ಪಿತನೆಡೆಗೆ ನಡೆದನು ಕಥೆಯಾಡುದ ಮಗ ಕುಲರತ್ನ ನಾನು ಅಂತ ಹೇಳಿದ್ರಿ ಅದಿರಲಿ ಕುಲದ ರತ್ನವನ್ನು ಎಲ್ಲಿ ಕೊಡಬೇಕು ಅಂತ ನೀವು ಆಲೋಚನೆ ಮಾಡಿದ್ದೀರೋ ಅದನ್ನು ಆಕ್ಷೇಪಿಸಲಿಕ್ಕೆ ಬಂದವ ನಾನು ಓ ನನ್ನ ತಂಗಿ ನಿಮ್ಮ ಮಗಳು ಅಲ್ಲ ನಿಮ್ಮ ಮಗಳು ನನ್ನ ತಂಗಿ ಹೇಗೆ ಬೇಕಾದರೂ ಹೇಳ್ಬೋದು ಎರಡು ಒಂದೇ ಆಯ್ತದೆ ಆದರೆ ನನ್ನ ತಂಗಿ ಎಂಬುದಕ್ಕೆ ಮಹತ್ವ ಹೆಚ್ಚು ಯಾರಿಗೆ ಯಾವಾಗ ಎಷ್ಟು ಪ್ರಾಯ ಬರ್ತದೆ ಯಾರು ಯಾವಾಗ ಏನನ್ನು ಹೇಗೆ ಹೇಳ್ತಾರೆ ಅದರ ಮೇಲೆ ತಂಗಿಯೋ ಮಗಳೋ ತಂದೆಯೋ ಅಣ್ಣನೋ ಮಹತ್ವ ವ್ಯತ್ಯಾಸ ಆಗ್ತದೆ ಒಂದು ಪ್ರಾಯದವರೆಗೆ ಮಕ್ಕಳು ತಂದೆ ಮಾತನ್ನು ಕೇಳಬೇಕು ಆಮೇಲೆ ತಂದೆ ಮಕ್ಕಳ ಮಾತನ್ನು ಕೇಳಬೇಕಲ್ಲ ಕೇಳತಕ್ಕದ್ದು ಸ್ವಲ್ಪ ವ್ಯತ್ಯಾಸ ಉಂಟು ನೀವು ಮಾಡಿದ ನಿರ್ಧಾರವನ್ನು ವಿರೋಧಿಸುವುದಕ್ಕೆ ನಾನು ಬಂದಿದ್ದೇನೆ ನಾನು ಮಾಡಿದ ಆಲೋಚನೆ ಬೇರೆ ಉಂಟು ನೀವು ಬೇರೆ ಆಲೋಚನೆ ಮಾಡಿದ್ದೀರಿ ನಿರ್ಧಾರ ಮಾಡಿ ಆಗಿದೆ ಅಂತಲ್ಲ ಹೌದು ಸರಿಯೋ ಅದು ಮಗ ತಾತ ಕೇಳಿದ ಕೇನೊರೆವೆ ಸುಜ್ಞರು ನಾವೇ ನೀತಿ ತಪ್ಪಿದರೆ ಸೊಗಸೌದೇ ತಾತ ನಾವೇ ನೀತಿ ತಪ್ಪಿದರೆ ಸೊಗಸೌದೇ ಜಾತಿ ಕ್ಷತ್ರಿಯರಾಗಿ ಭೂತಳವನಾಳುವ ಅಪಖ್ಯಾತಿ ತಂದೊಡ್ಡುವುದೇ ಕುಲಕ್ಕೆ ಅಪ್ಪಯ್ಯ ಭೀಷ್ಮ ಅಲ್ಲ ಭೀಷ್ಮಕ್ಕ ನೀವು ಕಾ ಪ್ರತ್ಯಯ ವಿಶೇಷಾರ್ಥವೂ ಆಗಬಹುದಂತೆ ಅಲ್ಪಾರ್ಥಕವೂ ಆಗಬಹುದಂತೆ ಅದು ಅವನವನ ವರ್ತನೆಯಲ್ಲಿರುವುದು ಹೌದು ನಮ್ಮ ವರ್ತನೆ ಉಳಿದವರಿಗೆ ಒಂದು ಮಾದರಿ ಆಗಬೇಕು ಆದರ್ಶವಾಗಬೇಕು ಈವರೆಗೆ ಅದನ್ನು ಮಾಡಿದವರು ನೀವು ನಿಮ್ಮ ಬಳಿಕ ನಾನು ಈಗ ಎರಡೂ ತಪ್ಪಿ ಹೋಯ್ತಲ್ಲ ಯಾಕೋ ನಾವೇ ನೀತಿ ತಪ್ಪಿದರೆ ಉಳಿದವರಿಗೆ ನೀತಿ ಹೇಳುವುದು ಹೇಗೆ ಕುಲಾಚಾರ ಧರ್ಮ ಜಾತಿ ಪದ್ಧತಿ ಇಲ್ಲ ಅಂತ ಹೇಳಿದ್ರು ಉಂಟು ಇಲ್ಲ ಅಂತ ಹೇಳುವ ಹತ್ರ ಸ್ವಲ್ಪ ಹೆಚ್ಚಿಗೆ ಉಂಟು ಪೂರ್ತಿ ಬಿಡ್ಲಿಕ್ಕೂ ಆಗುವುದಿಲ್ಲ ಪೂರ್ತಿ ಹಿಡ್ಕೊಳ್ಳಿಕ್ಕೂ ಆಗುವುದಿಲ್ಲ ನಮ್ಮ ಕುಲಕ್ಕೆ ಸಲ್ಲದ ರೀತಿಯಲ್ಲಿ ಓತು ಗೋಪಾಲಂಗೆ ಮಗಳನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀರಂತೆ ಸತ್ಯ ಹೇಳಿ ಅಪ್ಪಯ್ಯ ನೀವು ಸುಳ್ಳು ಹೇಳ್ತೀರಿ ಅಂತಲ್ಲ ಒತ್ತು ಕೊಡ್ಲಿಕ್ಕೆ ಹೇಳು ಅಂದರೆ ನಾನು ಯಾವಾಗಲೂ ಸತ್ಯವೇ ಹೇಳು ಅಗತ್ಯ ಇದ್ರೆ ಮಾತ್ರ ಸುಳ್ಳು ಹೇಳು ರಾಜಕೀಯದಲ್ಲಿ ಹಾಗೆ ಕ್ರಮ ಅದು ಯಾವುದು ಯಾವುದು ಅಂತ ಅವನವನೇ ಹೇಳುದು ಯಾವುದು ಯಾವಾಗ ಸತ್ಯ ಅದು ಒಂದೇ ಸತ್ಯ ಕೆಲವೊಮ್ಮೆ ಸುಳ್ಳಾಗ್ತದೆ ಒಮ್ಮೆ ಸತ್ಯವಾಗ್ತದೆ ಆದರೆ ಇದು ಸಾಂಸಾರಿಕ ವಿಷಯ ನನ್ನ ತಂಗಿ ನಿಮ್ಮ ಮಗಳು ರುಕ್ಮಿಣಿ ಎಂಥದ್ದು ಅಪ್ಪಯ್ಯ ದೊಡ್ಡ ಶಬ್ದ ಗೋಪಾಲಕ
ದನ ಕಾಯುವನಿಗೆ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ ಅಂತೆ. ಹೌದಾ ಪಯ, ಇದು ಸುಮ್ಮನೆ ಇದು ವಿನೋದಕ್ಕೆ ಹುಟ್ಟಿದ ಸುದ್ದಿ ಆಗಿರ್ಲಿಕ್ಕಿಲ್ಲ ಅಲ್ಲ, ಸತ್ಯವೇ ಇರಬಹುದಲ್ಲ, ಸತ್ಯ ಆಗದಿರಲಿ ಅಂತ ಪ್ರಾರ್ಥಿಸಲು ವಿಷಾದಪೂರ್ವಕವಾಗಿ ಸಂತೋಷ ಪಡುತ್ತೇನೆ. ರುಕ್ಮ, ನಿತ್ಯವು ಕೃಷ್ಣನ ಮೂರ್ತಿಯ ಪುತ್ರಿಯು ಭಕ್ತಿಯೊಳರ್ಚಿಸುತ್ತ ನಿತ್ಯವು ಕೃಷ್ಣನ ಮೂರ್ತಿಯ ಪುತ್ರಿಯು ಭಕ್ತಿಯೊಳರ್ಚಿಸುತ್ತ ಕೃಷ್ಣನ ಭಕ್ತಿಯೊಳರ್ಚಿಸುತ್ತ ಚಿತ್ತದಿ ನೆನೆಯುತ ಇತಿಯಳವ ನಿಂಗಿತ್ತ ವಿನಯದಲ್ಲಿ ಮಗ. ಅಪ್ಪಯ್ಯ, ನಾನು ಭೀಷ್ಮಕ ಎನ್ನುವುದನ್ನು ನೀನು ಒಪ್ಪಿ ಬಂದೆ. ಪ್ರತ್ಯಯ ಯಾವ ಅರ್ಥದಲ್ಲಿ ಎನ್ನುವುದನ್ನು ನಮಗೆ ಪ್ರತ್ಯಯ ಇರೋದ್ರಿಂದ ನಾವು ಹೇಳ್ಬಹುದು. ಆತ್ಮ ಪ್ರತ್ಯಯ ಇರಬೇಕು. ಆತ್ಮ ಪ್ರತ್ಯಯ, ಆತ್ಮನಿರ್ಭರತೆ ಇರುವಾಗ ಭೀಷ್ಮ ಭಯಂಕರವೂ ಪ್ರಿಯಂಕರ ಆಗಬಹುದು. ಆತ್ಮ ಪ್ರತ್ಯಯವೇ ಇಲ್ಲ ಅಂತಾದರೆ ಪ್ರಿಯಂಕರವಾದದ್ದು ಭಯಂಕರ. ನೀನು ಆಕ್ಷೇಪ ಮಾಡುವುದಕ್ಕೆ ಬಂದೆ ಒಳ್ಳೇದು. ನಮ್ಮ ಪ್ರಭುತ್ವ ಯಶಸ್ವಿಯಾಗಿದೆ ಎನ್ನುವುದಕ್ಕೆ ಇದೇ ಸಾಧ್ಯ. ಪ್ರಭುವನ್ನು ಆಕ್ಷೇಪ ಮಾಡುವವನು ಸಭೆಗೆ ಬರ್ತಾನೆ ಅಂತಾಯ್ತಲ್ಲ, ಶಾಸನದ ಸಭೆಯಲ್ಲಿ ಒಬ್ಬ ಆಕ್ಷೇಪ ಮಾಡುವುದಕ್ಕೆ ಮುಕ್ತವಾದ ಅವಕಾಶ ಇದೆ ಅಂತಂದರೆ ಅದು ಪ್ರಭಾವಿ ಪ್ರಭುತ್ವ. ಆದ್ದರಿಂದ ನಮ್ಮ ಪ್ರಭುತ್ವ ಪ್ರಭಾವಿಯಾಗಿದೆ. ಅಥವಾ ಹೀಗೂ ಆಗಬಹುದು, ಪ್ರಧಾನ ಸ್ಥಾನದಲ್ಲಿದ್ದು ಪಕ್ವವಾದ ಹಿರಿತನದ ನಿರ್ಣಯವನ್ನು ಕೈಗೊಳ್ಳಬೇಕಾದ ವ್ಯಕ್ತಿ ಮಾಡಿದ ನಿರ್ಣಯ, ಯುವರಾಜನೇ ಬಂದು ಸಭೆಯಲ್ಲೇ ಆಕ್ಷೇಪಿಸುವ ಪರಿಸ್ಥಿತಿ ಬಂದರೆ ಬಂದರೂ ಉತ್ತರ ಉಂಟು. ಉತ್ತರವೇ ಇಲ್ಲದೆ ಇದ್ರದ ಆಕ್ಷೇಪ ಪ್ರಧಾನ ಅಂತ ಆಗ್ತದೆ. ಉತ್ತರೋತ್ತರ ಸರಿಯಾಗಬೇಕು. ಉತ್ತರೋತ್ತರಕ್ಕಾಗಿ ಹೇಳೋದು. ಈಗ ಮಗಳಾದಂತಹ ರುಕ್ಮಿಣಿಗೆ ಕಲ್ಯಾಣವನ್ನು ನಿಶ್ಚಯ ಮಾಡಿದೆನು, ಅವ ಮಾಡಿದ್ದೇವೆ. ಅದೇ ಆಕ್ಷೇಪಣೀಯವಾದ ವಿಷಯ ಅಂತ ನೀನು ಹೇಳ್ತಾ ಇಲ್ಲ. ಹೌದು, ಯಾಕೆಂದರೆ ಪ್ರಾಪ್ತ ಆಗಬೇಕಾದದ್ದು ರುಕ್ಮಿಣಿಗೆ ಕಲ್ಯಾಣ ಆಗಬೇಕು ಎನ್ನುವ ವಿಷಯದಲ್ಲಿ ನಿನ್ನ ಆಕ್ಷೇಪ ಇಲ್ಲ. ಹೌದಾ? ಅಯ್ಯೋ, ಮುಂದೆ ನಿತ್ಯನ ಮಾಡುವ. ಹೌದು, ಅಂದರೆ ಪ್ರಧಾನ ಕಳಿಸಿಕೊಡುವಾಗ ಬೇಸರ ಆದರೂ, ಕಳಿಸಿಕೊಡುವುದು ಬೇಸರ ಆದರೂ ಇಟ್ಟುಕೊಳ್ಳುವ ಸೊತ್ತಲ್ಲ ಅಂತ ಹುಡುಗಿ ಹುಟ್ಟಿದ ಕೂಡಲೇ ಅಪ್ಪನಿಗೂ ವಯಸ್ಸಾದ ಅಣ್ಣಂದಿಗೂ ಗೊತ್ತಿರಬೇಕಂತೆ. ಅದು ಆರೋಗ್ಯಕರವಾದ ಸಮಾಜದ ಲಕ್ಷಣ. ಮಗ ನೋಡು, ಶಾಸ್ತ್ರೀಯವಾಗಿ ಯೋಚನೆ ಮಾಡಿದರೆ ಪ್ರಧಾನದಲ್ಲಿ ಸಂಪ್ರತ್ಯಯ ಇದೆ. ರುಕ್ಮಿಣಿ ಕಲ್ಯಾಣ ಇದು ಪ್ರಧಾನವಾದ ವಿಷಯ, ಈ ವಿಷಯದಲ್ಲಿ ಆಕ್ಷೇಪ ಇಲ್ಲ. ಆದ್ದರಿಂದ ಆಕ್ಷೇಪ ಇದೆ ಅಂತ ನೀನು ಈ ಶೈಲಿಯಲ್ಲಿ ಪ್ರಾರಂಭ ಮಾಡಿದ್ದೆ ಸರಿಯಾಗಲಿಲ್ಲ. ಹೌದಾ? ಪ್ರಧಾನ ಆಕ್ಷೇಪ ಇದ್ರೆ ಹೀಗೆ ಮಾಡ್ಬೋದು, ರುಕ್ಮಿಣಿಗೆ ಮದುವೆ ಮಾಡಿಸಬೇಕು ಎಂಬುದು ಆಕ್ಷೇಪಣೀಯವಾದ ವಿಷಯ ಅಲ್ಲ. ಆದರೆ ಅದು ಆಕ್ಷೇಪಣೆ ಅಲ್ಲ ಅಂತ ಯಾರಿಗಾದರೂ ಮಾಡಬಹುದು ಎಂಬುದು ಅಪ್ರಧಾನ ಆಗುವುದಿಲ್ಲ. ಅಲ್ಲ, ಅಲ್ಲಿ ಇರುವುದು ಅದೇ, ರುಕ್ಮಿಣಿಯನ್ನು ಗೋಪಾಲಕೃಷ್ಣನಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ರಲ್ಲೇ ಆಕ್ಷೇಪ. ಹೌದು, ಅಂದರೆ ಯಾರಿಗೆ ಒಪ್ಪಿಸಿ ಕೊಡಬೇಕು ಎನ್ನುವುದನ್ನು ಇಲ್ಲಿ ನಾವು ನಿರ್ಣಯ ಮಾಡುವುದಕ್ಕೂ ಒಂದು ವಿಧಾನವನ್ನು ಅನುಸರಿಸಿದ್ದೇವೆ. ಪ್ರಾಪ್ತ ವಯಸ್ಕಳಾದ ರುಕ್ಮಿಣಿ ಯಾರನ್ನು ಒಪ್ಪುತ್ತಾಳೆ ಅಂತ, ಅವಳು ವಧುವಾಗುವಾಗ ವರ ಯಾರು? ವರನಾಗಿರಬೇಕು. ಹಾ, ವರನಾಗಿರಬೇಕು. ಆದರೆ ವಧುವಾದವಳು ವರಿಸುವಂತಿರಬೇಕು. ವಧುವಾದವಳು ವರಿಸುವ ಹಾಗಿರಬೇಕು. ಹೌದು, ಅವಳು ಯಾರನ್ನು ವರಣ ಮಾಡುತ್ತಾಳೆ ಅಂತ ನಾನು ಯೋಚನೆ ಮಾಡಿದ್ದೇನೆ, ತಿಳ್ಕೊಂಡಿದ್ದೇನೆ. ಅದಂದರೆ ಅವಳ ಪರವಾಗಿ ನೀವು ಆಲೋಚನೆ ಮಾಡುವುದ, ಈಗ ಅವಳು ಆಲೋಚನೆ ಮಾಡುವುದ? ಅವಳು ಆಲೋಚನೆ ಮಾಡ್ತಾ ಇದ್ದಾಳೆ, ಅವಳ ಆಲೋಚನೆ ನನಗೆ ಅರ್ಥ. ಅಂದರೆ ಹಿರಿಯರಲ್ಲಿ ಒಂದು ಕ್ರಮ ಉಂಟು, ನನ್ನ ಮಗ ನಾ ಹೇಳಿದ್ದು ಕೇಳಿಯಾನು ಅಂತ ಒಂದು. ಹೌದು, ಇನ್ನೊಂದು ನನ್ನ ಮಗಳ ನನ್ನ ಮಗನೋ ಹೀಗೆ ಆಲೋಚಿಸಿರ್ಬೋದು, ಬೇರೆ ಆಲೋಚಿಸಿರ್ಲಿಕ್ಕಿಲ್ಲ ಅಂತ ಇವನಿಗೆ ಬೇಕಾದ್ದನ್ನು ಅವರ ಮೇಲೆ ಹೇರಿ ಸಾರ್ವಜನಿಕರಲ್ಲಿ ಪ್ರಚಾರ ಮಾಡೋದು, ಮತ್ತೆ ಬಾಯಿ ಬಿಡ್ಲಿಕ್ಕೂ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಅವಕಾಶ ಕೊಟ್ಟಿದ್ದರೆ ನೀನಿಷ್ಟು ಮಾತಾಡ್ತಿದ್ಯ? ಹಾ, ಅಲ್ಲ, ಯೋಚನೆ ಮಾಡಿ, ನೀನಿಷ್ಟು ಮಾತಾಡ್ತೀಯ ಅಂದ್ರೆ ಆ ಪ್ರಸಂಗ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತಾಯ್ತು. ಆದ್ದರಿಂದ ಆಕ್ಷೇಪಕ್ಕೆ ಬಲ ಬರಬೇಕಾದ್ರೆ ಹೇಳಿದ ವಿಷಯವೂ ಒಪ್ಪಿಗೆ ಆಗ್ಬೇಕು. ಹಿರಿಯ ಮಗನಾದ ರುಕ್ಮನೇ ಇಷ್ಟು ಸ್ವಾತಂತ್ರ್ಯ ಬಳಸುವಾಗ ಕಿರಿಯ ಮಗಳು, ಪ್ರೀತಿಯ ಮಗಳು ರುಕ್ಮಿಣಿ, ಅವಳಿಗೆ ಎಷ್ಟು ಸ್ವಾತಂತ್ರ್ಯ ಇರಬೇಕು? ಅಥವಾ ಹೀಗಿರ್ಬೋದು, ಹೌದು, ಅವಳ ಸ್ವಾತಂತ್ರ್ಯ ರಕ್ಷಿಸಲಿಕ್ಕಾಗಿ ನನಗೆ ಅವಕಾಶ ಕೊಟ್ಟ ಹಾಗೆ ಕಾಣಿಸಿದ್ದ. ಅದೇನಿಲ್ಲ,
ಆದ್ದರಿಂದ ಅವಳ ಅಂತರಂಗವನ್ನು ನಾನು ಗ್ರಹಿಸಿದಾಗ, ಅವಳ ಅಂತರಂಗದಲ್ಲಿರುವವ ಯಾರು? ಯಾರು? ಅವನು ರಂಗನೇ ಅಂತ ಗೊತ್ತಾಯಿತು. ಮಗ, ಒಂದರ್ಥದಲ್ಲಿ ಸರಿ. ಎಂತಹ ರೋಮಾಂಚಕವಾದ ಶಬ್ದ ನೋಡು, ಯೋಚನೆ ಮಾಡು. ಅಂತರಂಗ, ಅದು ಅಂತರ ಅಂಗವೂ ಹೌದು, ಅಂತರಂಗವೂ ಹೌದು. ಭಾವಗಳ ಉದ್ಗಮ ಸ್ಥಾನ ಅದು, ಭಾವಗಳು ಮೆರೆದಾಡುವ ಸ್ಥಾನ ಅದು. ಭಾವವೆಂಬುದು ವಸ್ತುವಾಗತ ಪುರುಷಾರ್ಥ ಆಗುವ ಸ್ಥಳವೂ ಅದು ಅಂತರಂಗ. ಹೌದಾ? ಇದೆಲ್ಲ ಶಬ್ದ ಚೆಂದಾಗಬೇಕಾದ್ರೆ ಜನ ಸಮ ಇರಬೇಕು. ನೀನು ಸರಿಯಾಗಿ ಸಿಕ್ಕಿದ್ದೆ ಅಂತ ಹೇಳೋದು. ಹಾಂ, ನೀನು ಸರಿಯಾದ ಜನ ಅಲ್ಲ, ಆದ್ರೆ ನಾನು ಇದನ್ನು ಯಾರಲ್ಲ ಕೇಳಲಿಕ್ಕಲ್ಲ, ಅದು ಕೊಡ್ಲಿಕ್ಕಿದ್ದ ಅದನ್ನೇ ಹೇಳೋದು. ಆದ್ದರಿಂದ ಅವಳ ಅಂತರಂಗ, ಆ ರಂಗನನ್ನೇ ವರಿಸಿದೆ, ಆ ರಂಗನನ್ನು ವರಿಸಿದೆ. ಇದು ಹೌದಾ? ಇದು ಅಲ್ಲ, ನಾನು ಅದನ್ನು ಯೋಚನೆ ಮಾಡಿದ್ದೇನೆ, ಕೇಳಿದ್ದೇನೆ, ಗಮನಿಸಿದ್ದೇನೆ. ಪ್ರತಿನಿತ್ಯ ತನ್ನ ಅಂತರಂಗದಲ್ಲಿ ಆ ವಾಸುದೇವನ ಮೂರ್ತಿಯನ್ನೇ ಅವಳು ಆರಾಧನೆ ಮಾಡ್ತಾ ಇದ್ದಾಳೆ. ಆದ್ದರಿಂದ ವಾಸುದೇವ ರಂಗ ನನ್ನ ಮಗಳ ಅಂತರಂಗಕ್ಕೆ ರಂಗನಾಯಕ ಆಗಲಿ ಅಂತ ನಾನು ನಿರ್ಣಯ ಮಾಡಿದ್ದೇನೆ. ಇದನ್ನು ತಪ್ಪು ಅಂತ ಯಾರು ಹೇಳೋದಕ್ಕೆ ಸಾಧ್ಯ? ಈಗ ಓಡಿಸಿದಾಗ ಓಡಿಸುವುದೋ, ಓಡಿದಾಗ ಓಡಿಸುವುದೋ, ಅಂದ್ರೆ ಎರಡು ಕ್ರಮ ಉಂಟು. ಒಂದು ನಾವು ಓಡಿಸಿದಾಗ ಅದು ಹೋಗ್ಬೇಕು, ಆದ್ರೂ ಇಲ್ಲ ಮರ್ಯಾದೆ ಉಳಿಸಲಿಕ್ಕೆ ಓಡಿದಾಗ ನಾವು ಓಡಿಸು. ಈಗ ನೋಡು ಮಗ, ಓಡಿಸುವುದು ಎಂಬುದು ಸಮರ್ಥವಾದ ಕ್ರಿಯೆ ಆದರೆ ಓಡಿಸಿದಂತೆ ಓಡಬೇಕು. ಓಡಬೇಕು. ಹೌದಾ? ಹೌದೌದು. ಓಡುವುದು ಪ್ರಧಾನವಾದ ಕ್ರಿಯೆ ಆದರೆ ಓಡಿಸುವುದು ಅದಕ್ಕೆ ಅನುಕೂಲವಾದ ಕೆಲಸ ಅಷ್ಟೇ. ಹೌದು. ಹೌದಾ? ಹೌದು. ಅಂತತೋಗತ್ವ ಯೋಚನೆ ಮಾಡಿದರೆ ಎರಡೂ ಒಂದೇ, ಎರಡು ಬೇರೆ ಅಲ್ಲ. ಬೇರೆ ಅಲ್ಲವೇ ಅಲ್ಲ. ಓಡಿಸುವುದೇ, ಓಡಿಸುವುದಿದ್ರೆ ಓಡುತ್ತದೆ, ಓಡುವಂತಿದ್ರೆ ಓಡಿಸ್ಲಿಕ್ಕೆ ಆಗುತ್ತದೆ. ನಿಮ್ಮ ಆಲೋಚನೆ ಅವಳನ್ನು ಓಡಿಸುವುದರಲ್ಲಿ ಉಂಟು ಅಂತ ಹಾಗಲ್ಲ. ಓದಿಸುವುದು, ಮಗಳನ್ನು ಓದಿಸುವುದಿತ್ತು. ಅವಳ ಅಂತರಂಗವನ್ನು ಓದಿದ್ದೇನೆ, ತಡ್ಕೊಂಡಿದ್ದೇನೆ, ಅದಕ್ಕಾಗಿ ನಾನು ನಿಶ್ಚಯ ಮಾಡಿದ್ದೇನೆ. ಅಂತರಂಗದಂತೆ ಬಹಿರಂಗ, ಅಂತರಂಗ ಬಹಿರಂಗಗಳಲ್ಲಿ ತಾಕಲಾಟ ಬಂದರೆ ಭೀಷ್ಮಕನ ಪ್ರಭುತ್ವ ಬಿತ್ತು ಅಂತ ಆಗ್ತದ? ಇಲ್ಲ, ಆಗ್ತದೆ. ವೈದರ್ಭಿ ಶೈಲಿ ಕೆಟ್ಟು ಹೋಗ್ತದೆ. ಅದೇ ಯೋಚನೆ ಮಾಡಬೇಕಾದ. ಅದು ನಮ್ಮ ಎಲ್ಲ ಜೀವನದ ಪರಿಕ್ರಮ ಎಲ್ಲ ವೈದರ್ಭಿ ಶೈಲಿಯಲ್ಲಿದೆ. ಹೌದು, ದರ್ಭೆ ಇಲ್ಲ ಅಂತ ಆಗಬಾರ್ದು. ದರ್ಭೆ ಇದೆ, ವಿಶಿಷ್ಟವಾದ ದರ್ಭೆ. ದಶ ದರ್ಭ. ಹೌದಾ? ಹತ್ತು ದರ್ಭೆಗಳು ಬೆಳೆಯುವ ಹಾಗೆ ಆಯ್ತಾ ಇಲ್ಲ. ಹನ್ನೊಂದನೇದನ್ನು ಹೇಳಿದ್ದಾರೆ, ಯಾವುದು ಸಿಕ್ಕದರೆ ಹುಲ್ಲಾಗ್ತದೆ ಅಂತ. ಅಲ್ಲದಕ್ಕೆ ನಮ್ದು ಹನ್ನೆರಡನೇದು. ಈಗ ಮಗ, ನೀನು ಹೀಗೆಲ್ಲ ಮಾತಾಡಬಾರ್ದು. ಇತ್ತೀಚೆಗೆ ಎಲ್ಲೆಲ್ಲಿ ತಿರುಗಾಟ ಮಾಡಿ ಕಲ್ತ್ಕೊಂಡು ಬಂದೋ ಗೊತ್ತಿಲ್ಲ. ಇವತ್ತು ನಮ್ಮ ಸಭೆಯಲ್ಲಿ ಏನು ಬಿಟ್ಟಿಲ್ಲ. ನಿಮಗೆ ಏನುಂಟು ಅಂದರೆ, ನೀವು ಕಲ್ತದ್ದನ್ನೇ ಇವ ಹೇಳಬೇಕು ಅಂತ ಹಾಗಿಲ್ಲ ಅಪ್ಪಯ್ಯ. ಅದು ಬೇರೆ ಕಲ್ತಿರ್ತೇವೆ ನಾವು. ಹೇಳಲಿಕ್ಕೆ ಕಾರಣ ಏನು ಗೊತ್ತುಂಟ? ಅವಳಿಗೆ ವಯಸ್ಸು ಸಣ್ಣದು, ಬುದ್ಧಿ ಇಲ್ಲ. ನೀವೇ ಮೇಲೆ ಕೊಡೋದು ಅದಕ್ಕೆ. ಮೌನಿ ಕುಲದಿ ಮೌನವ ಬಲ್ಲಳೆ, ಮೌನಿ ಕುಲದಿ ಮೌನವ ಬಲ್ಲಳೆ. ನೀನದ ಅರಿದಿರಲು, ನೀನದ ಅರಿದಿರಲು, ಚಾಣ ಹಾನಿಯ ನೆಸಗದಿ ಮೂರ್ತಿಯ ಹೀನಂಗಿಯುವೆಯ. ಮಗ, ಇದೆಲ್ಲ ಆದರ್ಶವಾದ ವಿಷಯ. ಹೌದು, ಅಂತರಂಗ ಬಹಿರಂಗ, ಶಬ್ದ ಚಂದ, ವಸ್ತು ಸತ್ಯ ಆಗಿರುವುದಿಲ್ಲ. ಅದು ಪಾಪ, ಅದು ರುಕ್ಮಿಣಿ. ಎಂತ ಗೊತ್ತುಂಟು ಅದಕ್ಕೆ? ನಾವು ಹೇಳಿದ್ದು ಕೇಳ್ತದೆ ಅದು. ಇನ್ನೊಬ್ಬ ಹುಡುಗನನ್ನು ತೋರಿಸಿ, ಹೌದಾ, ಹಾ ಅವ ಒಳ್ಳೇದು, ಅವ ಒಳ್ಳೇದು, ಶತವರ ಕನ್ಯಾ. ಈಗ ಅವಳು ಮನಸ್ಸಿನಲ್ಲಿ ಯಾರನ್ನಾದರೂ ಎಣಿಸಿದ್ದರೂ ದೊಡ್ಡ ವಿಷಯ ಏನಿಲ್ಲ. ಅದರಲ್ಲಿ ತಪ್ಪು ಅಭಿಪ್ರಾಯಕ್ಕೆ ಒಳಗಾಗಿಯೋ, ತಪ್ಪು ಮಾರ್ಗದರ್ಶನದಿಂದಲೋ, ಮಾನಿನಿ ಹೌದವಳು, ಆದರೆ ಕುಲದ ಅಭಿಮಾನವ ಏನು ಬಲ್ಲಳು? ಓಹೋ, ನಮ್ಮ ವಂಶ ಎಂಥದ್ದು, ವಿದರ್ಭ ದೇಶ, ಇತಿಹಾಸ ಪ್ರಸಿದ್ಧ, ನರತ್ವದ ಸರ್ವಶ್ರೇಷ್ಠತೆಗೆ ಸಂಕೇತವಾದ ನಳನಿಗೆ ಹೆಣ್ಣು ಕೊಟ್ಟ ಊರು ನಮ್ಮದು. ಈಗ ನರತ್ವಕ್ಕೆಲ್ಲ ಲಾಂಛನವಾಗಿ ಅದೇನು, ಅದಕ್ಕೆ ತದ್ವಿರುದ್ಧ ಮಾಡಬೇಕು ಅಂತ ಹೇಳಿದೆ. ನೀವು ಒಂದು ಉನ್ನತ, ಒಂದು ಕೆಳಗಿನದ್ದು ಆದರ್ಶ ಕೊಡಬೇಕು ಅಂತಲ್ಲ. ಹೋಗಿ ಹೋಗಿ ನಮ್ಮ ಕುಲದ ಅಭಿಮಾನಕ್ಕೂ ವಿರುದ್ಧ. ಗೋವಳ, ಗೋಪಾಲಕ, ದನ ಕಾಯುವ, ನಮ್ಮಲ್ಲೇ
ನೀವೇ ಬೈಯುವಾಗ ಹೇಳೋದು ಕೇಳಿದ್ದೇನೆ ನಾನು, ದನ ಕಾಯ್ಲಿಕ್ಕೆ ಹೋಗು ಅಂದರೆ ಯಾಕೋ ಆಗದಮ್ಮ ಅದಕ್ಕಿರುವುದು ಅಂತ. ಅಲ್ಲ ಈಗ ಈಗ ಆ ಬೈಗಳು ಬಿಟ್ಟಿದ್ದೇವೆ ಹಾಳು ಅಂತಲ್ಲ, ಈಗ ಆ ಬೈಗಳು ಬಂದು ಬಿಟ್ಟಿದ್ದೇವೆ ನಾವು. ಅದೇ ಅದು ಇಡೀ ಬೈಗಳೇ ಬದಲಾಗುವಷ್ಟು ನಿಮಗೆ ಭ್ರಮೆ ಉಂಟಾಗಿದೆ ಅಂತಾದರೆ ಮಾನಿನಿ ಕುಲದ ಅಭಿಮಾನವ ಎಲ್ಲಿ ಬಲ್ಲಳು, ನಾವು ತಿದ್ದಬೇಕು, ಸರಿ ಮಾಡಬೇಕು. ಮತ್ತೆ ನಾನು ಕೇಳಿದ ಪ್ರಕಾರ ಅವನಿಗೆ ಇನ್ನು ಮದುವೆ ಅಗತ್ಯ ಇಲ್ಲ ಅಂತ ಕೇಳಿದ್ದೇನೆ. ಹೌದಾ? ನಾವು ಮಾತಾಡಬಾರ್ದು, ಬೇರೆಯವರ ವಿಷಯ ಮಾತಾಡದೆ ಉಪಾಯ. ಅವನಿಗೆ ಈಗಾಗಲೇ ಒಂದು ಮದುವೆ ಅಲ್ಲದ ಮದುವೆ ಆಗಿದೆ ಅಂತ. ಅದೇನು ಮದುವೆಯೋ, ಮದುವೆ ಆಗಿದ್ದದ್ದೋ, ಒಟ್ಟಿಗಿರುವುದೋ, ಎಂಥದ್ದು ಅಲ್ಲ, ಯಾವ್ಯಾವ ಊರಿನಲ್ಲಿ ಎಂಥದ್ದೆಂಥದ್ದು ಉಂಟು ಅಂತ ನಮಗೇನು ಗೊತ್ತು. ರಾಧಾ ಸಂಬಂಧವಾಗಿ ಅವನ ಕಥೆಗಳು ಈಗಾಗಲೇ ಪ್ರಸಿದ್ಧವಾಗಿವೆ. ಅವನಿಗೆ ಮದುವೆ ಅಂತದಕ್ಕೆ ಅದು ಅಲ್ಲಿ ಏನೋ ತೊಂದರೆ ಆಗಿದೆ. ಓಹೋ, ಅದು ನಾವು ತಿಳ್ಕೊಳ್ಬೇಕು. ಅವರವರೊಳಗೆ ಏನಾದರೂ ತಾಗಿ ಬಂದಿದ ಅಲ್ಲ, ಬರಬೇಕಾಗಿಲ್ಲ, ಅವರು ಚಂದಲ್ಲಲ್ಲಿ ಇರಲಿ. ಅವನ ಬಗ್ಗೆ ಬೇರೆ ಹಲವು ಕಥೆಗಳು ಉಂಟು. ಹೀಗೆ ಪ್ರಕಟವಾಗಿ ತಿಳಿದು ಕುಲದ ಬಗ್ಗೆ ಸ್ಪಷ್ಟತೆ ಇಲ್ಲ. ವಿದ್ಯೆ ಎಷ್ಟು, 64 ದಿವಸ ಕಲ್ತದ್ದ? 64 ದಿವಸದಲ್ಲಿ ಒಬ್ಬನಿಗೆ ವಿದ್ಯೆ ಬರಬೇಕು ಅಂತಾದರೆ ಅನುಮಾನಾಸ್ಪದ ವಿಷಯವೇ ಅದು. ನಾ ಕೇಳಿದ ಹಾಗೆ ಅವನ ಗುರುಗಳು ಹೇಳಿದ್ರಂತೆ, ನೀ ದಯವಿಟ್ಟು ಇಲ್ಲಿಂದ ಹೋಗು, ನಿನಗೆ ಕಲಿಸುವಂಥದ್ದು ನನ್ನಲ್ಲಿ ಮುಗೀತು. ಯಾಕೆ ಹೇಳಿದ್ದದು? ಗುರುಕುಲ ಹಾಳಾಗ್ತದೆ ಅವ ಅಲ್ಲಿದ್ದರೆ, ಉಳಿದವರನ್ನು ಹಾಳು ಮಾಡ್ತಾನೆ. ಕೆಲವೇ ದಿವಸಗಳಲ್ಲಿ ಗುರುಕುಲ ಬಿಟ್ಟು ಬಂದವಂತೆ. ಸಾಧನೆ ಏನು ಅಂತ ಸ್ಪಷ್ಟ ಇಲ್ಲ. ಚಾರಿತ್ರ್ಯದ ಬಗ್ಗೆ ತುಂಬ ಸಂದೇಹಗಳುಂಟು. ಹಾಗಿದ್ದವನಿಗೆ ಯಾಕೆ ಕೊಡಬೇಕು? ನಿಮಗೆ ನನ್ನ ತಂಗಿ, ನಿಮ್ಮ ಮಗಳು ಹೆಚ್ಚಾಗಿದ್ದಾಳ, ಆಗ ಹೇಳಿದಾಗೆ ಮಾಡುವುದ? ಮಗ ರುಕ್ಮ, ಕೃಷ್ಣ ಯೋಗ್ಯ ವರ ಅಲ್ಲ ಅಂತ ನಿನ್ನ ಆಕ್ಷೇಪ. ಹೌದು, ಇದು ಬಹಳ ಮುಖ್ಯವಾದ ವಿಷಯ. ಯೋಚನೆ ಮಾಡಿದರೆ ಕೃಷ್ಣನೊಬ್ಬನೇ ಯೋಗ್ಯ, ಬೇರೆ ಯಾರು ಅಲ್ಲ. ಧರೆ ಗವ ತರಿಸಿ ನರನಾಟಗದೀ ಧರೆ ಗವ ತರಿಸಿತ ನರನಾಟಗದ್ಯೋ ಮೆರೆಯುವ ಶ್ರೀಹರಿಯೋ ಧರೆಗವ ತರಿಸುತ ನರನಾಡಗದೆ ಮೆರೆಯುವ ಶ್ರೀಹರಿಯೋ ಸ್ಮರಿಪಳು ಜರೆಯದಿರು ಶ್ರೀಹರಿಯ ಸ್ಮರಿಪಳು ಜರೆಯದಿರು ಅವಳಿಗೆ ಎರಕದವರ ಇನ್ಯಾರಿಯರು ಸ್ಮರಿಪಳು ಜರೆಯದಿರವಳಿಗೆ ಎರಕದವರರಿನ್ಯಾರಿಯರು ಕೃಷ್ಣ ಯಾರು ಅಂತ ನೀನು ತಿಳ್ಕೊಂಡಿದ್ದೀ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಗೊಲ್ಲ ಕುಲ್ಲ ಎರಡೂ ಹೌದು. ನೀನು ಹೇಳುವಂತಹ ಶಬ್ದಗಳನ್ನೆಲ್ಲ ಗಮನಿಸಿದರೆ ಅವನ ಚರ್ಯೆಯನ್ನು ಮಾತ್ರ ನೀನು ಒಂದು ದಿಕ್ಕಿನಿಂದ ನೋಡ್ತಾ ಇದ್ದೀಯ. ಕೃಷ್ಣನ ನಡವಳಿಕೆಯಲ್ಲಿ ನಿನಗೆ ಕಂಡಿದ್ದದು ಗೊಲ್ಲ ಅಂದರೆ ಗೋಪಾಲಕರ ಜೊತೆಯಲ್ಲಿ ಅವನು ಅನೇಕ ಸಮಯ ಕಳೆದಿದ್ದಾನೆ. ಆದ್ದರಿಂದ ಅವನು ಗೋಪಾಲಕರ ಗುಂಪಿಗೆ ಸೇರಿದವನು ಗೊಲ್ಲ. ಆದರೆ ಅದರಿಂದಾದಂತಹ ಪ್ರಭಾವವನ್ನು ನೀನು ಗ್ರಹಿಸಿಕೊಳ್ಳಿ. ನಾವೆಲ್ಲ ಕ್ಷತ್ರಿಯರು, ಕುದುರೆಯ ಬಾಲ ಹಿಡಿದವರು. ನಮಗೆ ಬಹಳ ಪ್ರಧಾನವಾದದ್ದು ಕುದುರೆ. ಅಶ್ವಧಾಟಿ ನಮ್ಮೊಳಗೆ ಸೇರಿದೆ, ಅಶ್ವಧೋರಣೆ, ಅಶ್ವಬಲ, ಅಶ್ವಗತಿ, ಹೆಚ್ಚೇಕೆ ವೈದಿಕ ಕರ್ಮವಾಗಿ ಅಶ್ವಮೇಧ, ಅದೇ ಪರಮಾಧ್ವರ. ಜಗತ್ತಿನ ದೃಷ್ಟಿಯನ್ನೇ ಪರಿವರ್ತನೆ ಮಾಡಿಬಿಟ್ನಲ್ಲ. ಕುದುರೆಯ ಬಾಲವನ್ನು ಹಿಡಿದು ನೀವು ಕೆಡಬೇಡಿ,
ಗೋವಿನ ಕೆಚ್ಚರಿಗೆ ಬಾಗಿಕ್ಕಿ ನಿಮ್ಮ ಜನ್ಮದ ಸಾರ್ಥಕ್ಕೆ ಮಾಡಿಕೊಡಿ ಅಂತ ತೋರಿಸಿದ. ಇಡೀ ಸನಾತನ ಧರ್ಮ ಅಡಿ ಮೇಲೆ ಆಗಲಿಲ್ಲ. ಸನಾತನ ಧರ್ಮದ ಅಡಿ ಏನು ಅಂತ ಮೇಲಕ್ಕೆ ಎತ್ತಿ ತೋರಿಸಿದ. ಅಡಿ ಮೇಲಾದದ್ದಲ್ಲ, ಅದರ ಅಡಿ ಏನು ಅಂತ ತೋರಿಸಿದ. ಭೂಮಿಗೆ ಗೋ ಅಂತ ಹೆಸರು ಬಂತು. ಅಗೋ ಇಗೋ ಅಂತ ನೋಡಿದರೆ ಭೂಮಿ ಕಾಣುತ್ತದೆ, ಗೋ ಕಾಣಿಸೋದಿಲ್ಲ. ಭೂಮಿಯ ಮೇಲೆ ಸಂಚಾರ ಮಾಡುತ್ತಾ ಗೋಷ್ಪದಲ್ಲಿ ಎಲ್ಲವನ್ನೂ ತುಂಬುತ್ತಾ, ಸಂಪತ್ತನ್ನು ತುಂಬುತ್ತಾ ಸಂಚರಿಸುವ 33 ಕೋಟಿ ದೇವತೆಗಳ ಆವಾಸ ಸ್ಥಾನ ದೇವರು ಅಂದರೆ ಮಹಾಚೇತನ ಎನ್ನುವ ಮೊಟ್ಟ ಮೊದಲ ಪರಿಚಯ ಆಗುವುದೇ ಗೋವಿನಿಂದ, ಬೇರೆ ಪ್ರಾಣಿಗಳಿಂದ ಅಲ್ಲ. ದೇವರೆಂಬುದು ಅಚೇತನವಾದ ವಿಗ್ರಹ ಅಲ್ಲ, ಮಹಾಚೇತನ. ಜೀವರೆಂಬ ಚೇತನಕ್ಕೆ ಮಾರ್ಗದರ್ಶನ ಮಾಡುವ ಮಹಾಚೇತನ ಎಂಬ ಮೊಟ್ಟ ಮೊದಲ ನಿದರ್ಶನ ಗೋ ಅಂತ ತೋರಿಸಿದ. ಆದ್ದರಿಂದ ಗೋವಿನ ಬಾಲ ಹಿಡಿದವನು. ಮುಂದೆ ಗೋಗಳ ಹಿಂಡು, ಹಿಂದೆ ಗೋಪರ ದಂಡು. ಮಗ ಒಳಹೊಕ್ಕು ನೋಡಬೇಕು. ಮೇಲಿನಿಂದ ಮೇಲೆ ನೋಡಿದರೆ ಏನೂ ಅರ್ಥ ಆಗೋದಿಲ್ಲ, ನಮಗೆ ಕಾಣುವುದೆಲ್ಲ ಅಲ್ಪ. ಪೂರ್ಣ ಅರ್ಥ ಆಗುವವರೆಗೆ ಇದು ದೊಡ್ಡದು, ಇದು ಸಣ್ಣದು ಎಂಬ ಭೇದ, ಇದು ಮೇಲೆ ಇದು ಕೆಳಗೆ ಎಂಬ ಭೇದ. ಆ ಪೂರ್ಣ ಎಂಬುದು ಗೊತ್ತಾದರೆ ಬೇಡ, ಒಂದು ಭಾಸ ಆದರೂ ಸಾಕು, ಮೇಲಿಲ್ಲ ಕೆಳಗಿಲ್ಲ. ಯಾವುದನ್ನು ಮೇಲೆ ಅಂತ ನಾವು ಅಂದುಕೊಳ್ತೇವೋ ಅದು ಕೆಳಗೆ, ಯಾವುದನ್ನು ಕೆಳಗೆ ಅಂತ ಅಂದುಕೊಳ್ತೇವೋ ಅದು ಮೇಲೆ. ಅದು ದಿಗ್ದರ್ಶನ ಮಾಡುವುದು. ಅದು ಸರ್ವ ದಿಕ್ಕುಗಳು ಏಕೀಭವಿಸುವ ಪೂರ್ಣ, ಪೂರ್ಣದೊಳಗೆ ಇರುವುದು ಎಲ್ಲ ದಿಕ್ಕು. ಅಂದರೆ ದಿಕ್ಕು ಅಂದರೆ ವಿಭು ಅಲ್ವ, ಒಂದೇ, ಅದು ಬೇರೆ ಅಲ್ಲ. ಈ ಜಗತ್ತಿನ ದಿಕ್ಕು ದೆಸೆಯಾಗಿ ಬಂದವ ಗೋವಿಂದ, ಅವನೇ ಗೋಪಾಲಕ. ವಿಶ್ವ ಗೋಯಾತ್ರೆ ನಾವು ಗ್ರಹಿಸಬೇಕದನ್ನು. ವಿಶ್ವದಲ್ಲಿರುವ ಗೋವುಗಳನ್ನೆಲ್ಲ ಸೇರಿಸೋದಲ್ಲ, ಗೋವಿನಲ್ಲಿ ವಿಶ್ವದ ಯಾತ್ರೆ ಇದೆ ಅಂತ ತೋರಿಸಿದ ಪುಣ್ಯಾತ್ಮನು. ಅಂತಹ ವಿಶ್ವ ಗೋಯಾತ್ರೆ ಮಾಡಿದವನು ಅವನನ್ನು ಗೊಲ್ಲ ಅಂತ ಹೇಳಿದರೆ ನಮ್ಮ ನಾಲಿಗೆ ಹೊಲಸಾಗ್ತದೆ. ಇನ್ನು ಹಾಗೆ ಬಳಸಬಾರ್ದು. ರಾಧಾ ಸಂಬಂಧವನ್ನು ನೀನು ಹೇಳ್ತೀನಿ. ಪ್ರೀತಿ ಎಂಬುದು ಎಷ್ಟು ಮುಖಗಳನ್ನು ಪಡೆದುಕೊಂಡಿದೆ, ಅರ್ಥವಾಗದ ಕಾಲುವೈದು. ಗಂಡು ಹೆಣ್ಣು ದೇಹದ ಒಂದು ಆಕರ್ಷಣೆಯನ್ನು ಪ್ರೀತಿ ಅಂತ ಗ್ರಹಿಸಿದರೆ ಪ್ರೀತಿ ಸಿದ್ಧಾಂತವನ್ನು ತುಡಿದ ಅಪಚಾರ ಅದು. ಅಲ್ಲಿ ಆಕರ್ಷಣೆ ಇದೆ, ಆಕರ್ಷಣೆಗೆ ಪ್ರೀತಿ ಕಾರಣ ಆಗಿರ್ಬೋದು ಇಲ್ಲ ಅಂತಲ್ಲ, ಆದರೆ ಆ ಪ್ರೀತಿ ನಿರುಪಾಧಿಕವಾಗಿ ನಿರ್ಮಲವಾಗಿ ಆಗಬೇಕು ಅಂದರೆ ಯುವಕ ಯುವತಿಯರ ಪ್ರೀತಿಯಿಂದ ಪ್ರಾರಂಭ ಆಗಿ ಚೇತನವನ್ನು ಹೊರಗಿಂದ ತನ್ನ ಗರ್ಭದೊಳಕ್ಕೆ ಎಳೆದು ಮಗುವಾಗಿ ಹುಟ್ಟಿಸುವ ವಾತ್ಸಲ್ಯದವರೆಗೆ ಪ್ರೀತಿಯ ಯಾತ್ರೆ ಇದೆ. ಈ ಪ್ರೀತಿಯ ಯಾತ್ರೆಯನ್ನು ಗ್ರಹಿಸದೇ ಇದ್ದರೆ ಬಹಿರಂಗದ ಚರ್ಯೆಯಿಂದ ಯಾರನ್ನೂ ತಪ್ಪಾಗಿ ತಿಳ್ಕೊಳ್ಬೋದು. ರಾಧಾ ಮಾಧವ ಪ್ರಸಂಗ ಆಗಿರಬಹುದಲ್ಲ. ಎಲ್ಲಿಯ ರಾಧೆ, ಯಾರದ್ದೋ ಕೈ ಹಿಡಿತು, ಪತಿ ಪತ್ನಿಯರ ಸಂಬಂಧ ಹಾಳಾಗದೆ ಕೃಷ್ಣನ ಪ್ರೀತಿ ಮುಂದುವರೆದಿದೆ ಅಂತಂದ್ರೆ ಈ ಪ್ರಯೋಗ ಪ್ರಪಂಚಕ್ಕೆ ಎಲ್ಲ ಅರ್ಥ ಆಗಿದೆ ಮಗ. ಯಾರಿಗೆ ಅರ್ಥ ಆಗಿದೆ? ಎಲ್ಲ ಕಡೆ ಮಾಡಬೇಕಾದ ಪ್ರಯೋಗ ಇದು ಮಗ. ಹುಡುಗಿ ಕೊಡ್ಲಿಕ್ಕೆ ಒಳ್ಳೇದು, ನೀನು ಗ್ರಹಿಸಬೇಕು. ಅಂದರೆ ಸ್ತ್ರೀತ್ವಕ್ಕೆ ಪುರುಷನಿಂದ ಯಾವ ಯಾವ ವಿಧಾನದ ಸರುವಳಿ ಉಂಟೋ ಅದನ್ನೆಲ್ಲ ಸಲ್ಲಿಸುವ ಯೋಗ್ಯತೆ ಕೃಷ್ಣನಿಗೆ ಮಾತ್ರ ಇರೋದು. ಆದ್ದರಿಂದ ಅವನೊಬ್ಬನೇ ಪುರುಷ, ಉಳಿದವರು ಯಾರೂ ಪುರುಷರಲ್ಲ. ಹೆಣ್ಣಿಗೆ ತನ್ನ ಸ್ತ್ರೀತ್ವವನ್ನು ತುಂಬಿಸಿಕೊಳ್ಳುವುದಕ್ಕೆ ಸ್ತ್ಯಾಯತಿ ಇತಿ ಸ್ತ್ರೀ, ಹರಡಿಕೊಳ್ಳುವ ಪ್ರಕೃತಿಗೆ ಅದನ್ನು ತುಂಬಿಸುವ ಯೋಗ್ಯತೆ ಇರುವುದು ಪುರುಷನಿಗೆ ಮಾತ್ರ, ಅವ ಪುರುಷೋತ್ತಮ ಎಂತವ ಹೇಳೋದು. ಅದು ಹೌದಾದರೂ ಆದೀತು ಅಂತ. ಹ್ಞೂ, ಹೌದಾದರೆ ನಿನಗೆ ಆದೀತು. ಹೌದಾ? ಅಲ್ಲ, ನಾನು ನಿಮ್ಮಲ್ಲಿ ಕೇಳುದು ಅಲ್ಲ, ಆದ್ದರಿಂದ ನಾನು ಮಾತು ಮುಂದೆ ಅಲ್ಲ. ಈಗ ರಾಧೆಗೂ ಕೃಷ್ಣನಿಗೂ ಸ್ಪಷ್ಟ ಮಾತಾಡ್ತೇನೆ. ರಾಧೆಗೂ ಕೃಷ್ಣನಿಗೂ ಶಾರೀರಿಕ ಸಂಬಂಧ ಅಲ್ಲ ಅಂತ ನೀವು ಹೇಳ್ತೀರಿ. ಹೌದಾದರೂ ಆದೀತ ನಮ್ಮ ಹುಡುಗಿಯನ್ನು ಕೊಡಲಿಕ್ಕೆ? ಅದೆಲ್ಲ ಆದರ್ಶ ಭಾಷಣಕ್ಕಾದೀತು. ಅಯ್ಯ, ನಮ್ಮ ಹುಡುಗಿಯನ್ನು ಅವನ ಕೈಯಲ್ಲಿ ಕೊಡುವುದೇಗೆ, ನಂಬುವುದೇಗೆ? ನಾಳೆ ವ್ಯತ್ಯಾಸ ಆದರೆ ಗತಿಯೇನು? ಈಗ ನಿನ್ನ ಯೋಚನೆಯನ್ನೇ ಮುಂದುವರೆಸಿ ನೋಡೋಣ. ಒಂದೊಮ್ಮೆ ಆ ಸಂಬಂಧ ಇದೆ ಅಂತ ಆದರೂ ವರಿಸಿದವಳು ಯಾರು? ಅವಳು ಯಾರು? ಮಗಳು ರುಕ್ಮಿಣಿ. ಅವಳು ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾಳೆ ಅದನ್ನು. ಮನಸ್ಸಿಂದ ಒಪ್ಪಿದ್ದು ಅಂತ ಹೇಳಿದ್ರೆ ಆ ಈಗ ಅವಳು ಅದಕ್ಕೆ ಕಾರಣ ಏನು? ಅಲ್ಲಲ್ಲ, ಅವಳು ಬಾಲೆ ಏನೂ ಅಲ್ಲ. ರುಕ್ಮಿಣಿ ಬಾಲೆಯಲ್ಲ, ಪ್ರಾಪ್ತ ವಯಸ್ಕಳಾಗಿದ್ದಾಳೆ. ಕೃಷ್ಣನ ಚಾರಿತ್ರವನ್ನೆಲ್ಲ ಅವಳು ಗ್ರಹಿಸಿದ್ದಾಳೆ, ಅವನನ್ನು ಪರದೈವ ಅಂತ ನಂಬಿದ್ದಾಳೆ.
ಅದರಿಂದ ಅವಳಿಗೆ ವ್ಯಕ್ತಿಯಲ್ಲಿ ಗಮನ ಅಲ್ಲ, ಅದರ ಹಿಂದಿರುವ ತತ್ವದಲ್ಲಿ. ಈ ನರನಾಟಕವೆಂಬಂತಹ ವ್ಯೂಹವನ್ನ ಬಲಿದ ಮೂಲ ಶ್ರೀಕೃಷ್ಣ ಅಂತ ನಂಬಿದ್ದಾಳವಳು. ಆದ್ದರಿಂದ ರುಕ್ಮಿಣಿಯ ಯಾತ್ರೆ ಚೂಲದಿಂದ ಮೂಲಕ್ಕೆ, ಬೇರಿನಿಂದ ಎಲೆಗೆ ಒಂದು ಯಾತ್ರೆ, ಎಲೆಯಿಂದ ಬೇರಿಗೊಂದು ಯಾತ್ರೆ. ಹೌದಾ? ಮರ ಬದುಕಬೇಕು, ಎಲೆ ಅದಕ್ಕೆ ಪ್ರಾಣಶಕ್ತಿಯನ್ನು ಒದಗಿಸಬೇಕು. ಎಲೆ ಹಸುರಾಗಿರಬೇಕು, ಬೇರು ಅದಕ್ಕೆ ಜೀವರಸವನ್ನು ಕೊಂಡೊಯ್ಯಬೇಕು. ಒಂದು ಕಡೆಯಿಂದ ರಸ, ಇನ್ನೊಂದು ಕಡೆಯಿಂದ ಪ್ರಾಣಶಕ್ತಿ ಸೇರಿದರೆ ಮರ ಬದುಕ್ತದೆ. ಸಂಸಾರವೆಂಬ ವೃಕ್ಷವನ್ನು ಬದುಕಿಸುವುದಕ್ಕೆ ಚಿಗುರೆಲೆಯಾಗಿದ್ದಾಳೆ ನಮ್ಮ ಚದುರೆ. ಆದ್ದರಿಂದ ಮೂಲದಲ್ಲಿರುವ ಕೃಷ್ಣನನ್ನು ಸೇರುವುದಕ್ಕೆ ಅವಳು ಇಷ್ಟಪಡ್ತಾ ಇದ್ದಾಳೆ. ಆದ್ದರಿಂದ ಬಹಿರಂಗದ ಚರ್ಯೆಯೆಲ್ಲ ಗೊತ್ತಿದ್ದರೂ ಅದನ್ನೆಲ್ಲ ವರ್ಜನ ಮಾಡಿ ಕೃಷ್ಣ ಎಂಬ ಮಹಾಚೇತನನ್ನು ಸೇರಬೇಕು ಅಂತ ಅವಳು ಅಪೇಕ್ಷೆ ಪಡ್ತಾ ಇದ್ದಾಳೆ ಅಂತ ಆದರೆ ಇಂತಹ ವಿವಾಹ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಆಗಲಿಲ್ಲ, ಮಗ ಆಗಲಿಲ್ಲ. ಇದು ನ ಭೂತ ನ ಭವಿಷ್ಯತ. ಇದು ಇನ್ನು ಆಗಲೂ ಬಾರದು, ಇದು ಆಗಬಾರದು. ಈ ಕಸ ರಸ ಎಲ್ಲ ಉಂಟಲ್ಲ, ಇದು ವರ್ಣನೆಗಾದೀತು. ನೀವೇ ಹೇಳುವಾಗೆ ಮೂಲವನ್ನು ಸೇರುವ ಭಾವನೆ ಭಾವನೆ. ಅಪ್ಪಯ್ಯ ಹೇಳಿ ಕೇಳಿ ಮದುವೆ ಎಂಬುದು ಏನು? ಏನು ಪ್ರಧಾನವಾಗಿ ಭೌತಿಕವೇ, ಅದು ಸಂತಾನೋತ್ಪತ್ತಿಯು ಭೌತಿಕವೇ. ಅದಕ್ಕೆ ಸಂಬಂಧಪಟ್ಟ ಮಂತ್ರವೋ ಸಂಕಲ್ಪವೋ ಭೌತಿಕ ಪ್ರಧಾನವೇ. ಅದರಲ್ಲಿ ಆಧ್ಯಾತ್ಮಿಕತೆ ಇಲ್ಲ ಅಂತಲ್ಲ, ಅದು ಒಟ್ಟಿಗೆ ಇದೆ. ನೀವು ಹೇಳುವ ಹಾಗೆ ಗೋಯಾತ್ರೆಗೆ ನಮ್ಮ ವಿರುದ್ಧ ಇಲ್ಲ, ಮಾಡಲಿ. ಗೋವಿನಲ್ಲಿ 33 ಕೋಟಿಯಲ್ಲಿ 66 ಕೋಟಿ ಇರಲಿ, ಆಗಲಿ. ಅವ ಅದನ್ನೇ ಮಾಡಿಕೊಂಡಿರಬೇಕಲ್ಲದೆ ಅದು ಹೌದಾದರೆ ದನ ಕಾಯುವ ಹುಡುಗರು ನಮ್ಮ ಊರಿನಲ್ಲಿ ಸಿಕ್ಕಲಿಕ್ಕಿಲ್ಲ. ಅಲ್ಲ, ನನ್ನ ತಂಗಿನೂ ಕೊಡಬೇಕು ಅಂತ ಹೇಳಿದಲ್ಲ. ಅಲ್ಲಲ್ಲ ಮಗ, ಆದ್ರಿಂದ ಈಗ ಈ ಮಾತನ್ನೇ ತಿರುಗಿಸಿ ನೋಡುದಿಲ್ಲ. ಅವ ಮೊದಲು ಅದನ್ನೇ ಮಾಡಿಕೊಂಡಿದ್ದ. ನಂದ ಗೋಕುಲದ ವ್ರಜಭೂಮಿಯ ಗೋವುಗಳನ್ನೆಲ್ಲ ಕಾದು ಅವುಗಳಿಗೆ ಒಂದು ಶಿಕ್ಷಣ ಕೊಟ್ಟ. ಅವನು ಮಾಡಿದ ಸಾಧನೆ ಒಂದು ಗಮನಿಸು ಮಗ. ನಮ್ಮ ಪ್ರಭುತ್ವಕ್ಕೆ ಧಿಕ್ಕಾರ ಇರಲಿ, ಅಯ್ಯೋ ನಾವು ಅಧಿಕಾರ ಇದ್ದು ಆ ಕಾರ್ಯಕ್ರಮ ಕೈಗೊಂಡವರು. ಯಾವ ಅಧಿಕಾರ ಇಲ್ಲದೆ ದನ ಕಾಯುವ ಮಕ್ಕಳ ಜೊತೆಗಿದ್ದು ಅಲ್ಲಿಯವರಿಗೆ ಎಂತಹ ಸಂಸ್ಕಾರ ಕೊಟ್ಟ ಕೊಡ್ಲಿ. ನಂದಗೋಕುಲದ ಜನರಿಗೆ ಭಾಷೆಯನ್ನು ಕಲಿಸಿದ, ಭಾವವನ್ನು ಕೊಟ್ಟ, ಸಮುದಾಚಾರವನ್ನು ಕಲಿಸಿದ. ಹೆಂಗಸರು ಸುರಾಪಾನ ಮಾಡ್ತಾ ಮಾರ್ಗದ ಅಕ್ಕಪಕ್ಕದಲ್ಲಿ ಬಿದ್ದುಕೊಳ್ತಾ ಇದ್ದವರನ್ನು ಎಷ್ಟು ಸುಧಾರಣೆಗೆ ತಂದ. ಓಹೋ, ಸುರೇ ಕುಡಿಯುವವರಿಗೆ ಹಾಲು ಕುಡಿಯೋದನ್ನು ಕಲಿಸೋದು ಬಹಳ ಕಷ್ಟ. ಹಾಲು ಕುಡಿಯುವ ನಾಲಿಗೆಗೆ ಸುರೆಯನ್ನು ಅಭ್ಯಾಸ ಮಾಡಿಸ್ಬೋದು, ಹೌದಾ? ಆದರೆ ಸುರೆಯನ್ನು ಕುಡಿಯುವ ನಾಲಿಗೆಗೆ ಹಾಲನ್ನು ಅಭ್ಯಾಸ ಮಾಡಿಸಿದ. ಹಾಲನ್ನು ಕದ್ದಿದ್ದಲ್ಲ, ಯಾರಿಗೋ ಮಾರಾಟ ಮಾಡಿ ಜೀವಸತ್ವವನ್ನು ಕಳ್ಕೊಳ್ಳೋದು ಇರುವಂತಹ ಗೋಪರಿಗೆ ಹಾಲನ್ನು ಕುಡಿದು ತಮ್ಮ ಜೀವಶಕ್ತಿಯನ್ನು ಬೆಳೆಸಿಕೊಳ್ಳುವ ಅಭ್ಯಾಸ ಮಾಡಿದ್ದ. ಅಪ್ಪಯ್ಯ, ಇದು ಈ ಸಂಸ್ಕಾರ ಕೊಡುವ ಇಂತಹ ಒಂದು ಸಾಮಾಜಿಕ ಪರಿವರ್ತನೆ. ನೀವು ಸಮಾಜ ಸುಧಾರಕ, ಸಮಾಜ ಸೇವಕನಿಗೆ ಮಗಳನ್ನು ಕೊಡುವುದ, ಒಂದು ಒಳ್ಳೆ ಹುಡುಗನಿಗೆ ಕೊಡುವುದ, ಅದು ಎರಡು ಹೌದು. ಎರಡೂ ಒಬ್ಬನೇ ಆದಾಗ ಅವನಿಗೆ ಕೊಡಬೇಕು. ಆದಾಗ ಅವನಿಗೆ ಇವಳನ್ನು ನೋಡ್ಲಿಕ್ಕೆ ಸಹ ಹೊತ್ತು ಸಿಗ್ಲಿಕ್ಕಿಲ್ಲ. ಯಾಕೆ? ಅವನ ಬಗ್ಗೆ ನಾ ತಿಳ್ಕೊಂಡಿದ್ದೇನೆ. ಭಕ್ತಿ ಹೆಚ್ಚಾದರೆ ಭ್ರಾಂತು ಅಂತ ಒಂದು ಮಾತುಂಟು. ಒಂದು ವೃತ್ತಿಯನ್ನು ದೊಡ್ಡದು ಮಾಡುವುದಿದ್ರೆ ಯಾವ ವೃತ್ತಿಯನ್ನು ಮಾಡಬಹುದು? ಸ್ಮಶಾನ ಕಾಯುವವನಿಗೆ ನಮ್ಮ ಹುಡುಗಿ ಕೊಡಬಹುದು ಅಂತಲೂ ವಾದ ಮಾಡಬಹುದು. ಆದರೆ ಅವನಿಗೆ ಹುಟ್ಟಿದ ಹುಡುಗಿ ಹೌದಾದ್ರೆ ಅವನಿಗೆ ಪಿತೃತ್ವ ಇದ್ರೆ ಹಾಗೆ ಹೇಳಲಿಕ್ಕೆ ಬಾಯಿ ಬರಲಿಕ್ಕಿಲ್ಲ. ಉಪದೇಶಕ್ಕಾದೀತದು. ಗೋವಳರಿಗೆ ಸಂಸ್ಕಾರ ಕೊಟ್ಟಿದ್ದಾನವ, ಉದ್ಧಾರ ಮಾಡಿದ್ದಾನ. ಅವ ಮಾಡಿದ ಒಂದೊಂದು ಕೆಲಸ ಹೇಳಲಿಕ್ಕೆ ಹೊತ್ತೆಷ್ಟು ಬೇಕು? ಯಾದವರಿಗೆ ಸಂಘಟನೆಯನ್ನು ಮಾಡಿದ. ಹುಟ್ಟಿದ್ದೆಲ್ಲಿ ಅವ? ಸೆರೆಮನೆಯಲ್ಲಿ. ಸೆರೆಮನೆಯಲ್ಲಿ ಈಗ ಹುಟ್ಟಿ ಅಪರಾಧ ಮಾಡಿ ಸೆರೆಮನೆಗೆ ಹೋಗುವುದೊಂದು ಕ್ರಮ. ಇರಲಿ, ಅರಮನೆಯಲ್ಲಿ ಹುಟ್ಟಿದ್ರು ಅಪರಾಧ ಮಾಡಿದ್ರೆ ಸೆರೆಮನೆಗೆ ಹೋಗುದು. ಸೆರೆಮನೆಗೆ ಹೋಗ್ತಾ ಬ್ರಾಹ್ಮಣಾದಿ ಸಕಲ ವರ್ಣಗಳಲ್ಲಿ ಹುಟ್ಟಿದವರಲ್ಲಿ ಅಪರಾಧ ಆದರೆ ಸೆರೆಮನೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಂಟು. ತಪ್ಪಿಸಿಕೊಂಡ್ರೆ ಅವನೇ ಬುದ್ಧಿವಂತ ಅಂತ ಮೀಮಾಂಸಾ ಶಾಸ್ತ್ರ ಹೇಳ್ತದೆ. ಸಿಕ್ಕಿ ಬೀಳದಿದ್ರೆ ಅವನು ದೊಡ್ಡವನೇ. ಹೌದು,
ಅವನಿಗೆ ಆಕ್ಷೇಪ ಏನಿಲ್ಲ. ಆದರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆದರೆ ಅದು ರಾಜನಿಗೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗದಿದ್ದರೆ ಕಾಲಾಂತರದಲ್ಲಿ ಅದು ರಾಜನಿಗೆ ಬರ್ತದೆ, ಅಪರಾಧಿಗೆ ಬರುವುದಿಲ್ಲ. ಸರಿ, ಅವನಲ್ಲಿ ಅಂಥದ್ದು ಕೆಲವುಂಟು. ಅವ ಹುಟ್ಟಿದ್ದೇ ಸೆರೆಮನೆಯಲ್ಲಿ ಅಂತ ಆದರೆ ಹಿಂದಿನ ಜನ್ಮದಲ್ಲಿ ಅಪರಾಧಿ ಅಂತ ಅರ್ಥ. ಸರಿ, ಅದೇ ಅನುಭವಿಸ್ಲಿಕ್ಕೆ ಉಂಟು ಅಂತ. ಈಗ ನೀವೊಪ್ಪ ಹಾಗೆ, ನಾವು ಒಪ್ಪು ಹಾಗೆ, ಎಲ್ಲರೂ ಹೇಳುವ ಹಾಗೆ ಸಂಚಿತ ಪ್ರಾರಬ್ಧ ಕ್ರಿಯಮಾಣ ಮೂರು ಕರ್ಮ ಅಲ್ವ ತಿರುಗುತ್ತಾ ಇರುವುದು. ಈಗ ಸಂಚಿತವಾಗಿ ಅಲ್ವ ಅವನು ಅಲ್ಲಿ ಹುಟ್ಟಿದ್ದು, ಹುಟ್ಟಲಿಕ್ಕೊಂದು ತೊಟ್ಲು ಸಿಕ್ಕಲಿಲ್ಲ ಅಂತ ಒಂದು ಮಾತುಂಟು. ಅಲ್ಲಿಂದ ತೊಡಗಿದ್ದು ಮೊತ್ತ ಮೊದಲು ಮಾಡಿದ ಕೆಲಸ ಎಂಥದು? ಕಳ್ಳ ಹೌದು ಅಲ್ವ ಹೇಳಲಿಕ್ಕೆ ಬರುವುದಿಲ್ಲ. ಕಳ್ಳನಲ್ಲದ ಅಪ್ಪನಿಗೆ ಕಳ್ಳತನ ಕಲಿಸಿದ್ದು, ಅವನನ್ನು ಹೊತ್ತುಕೊಂಡು ಹೋದಂತೆ. ಈ ಹುಟ್ಟಿಗೆ ಕಾರಣ ಏನು ಅಂತ ಮೊದಲು ದೇವತೆಗಳೇ ಕಂಸನಿಗೆ ಹೇಳಿದ್ರಂತೆ. ಕೇಳಲವೋ, ಕಂಸ ತಂಗಿಯ ಮೇಲೆ ಮೋಹವ ಮಾಡದಿರು, ಇವಳ ಎಂಟನೇ ಗರ್ಭದಲ್ಲಿ ನಿನ್ನ ಶತ್ರು ಹುಟ್ಟುತ್ತಾನೆ ಅಂತ. ಹೌದಾ? ಬುದ್ಧಿ ಇಲ್ಲ ಪಾಪ ಕಂಸನಿಗೆ. ಆ ಹೊತ್ತಿಗೆ ಆ ಗಂಡ ಹೆಂಡತಿಯನ್ನು ಬೇರೆ ಬೇರೆ ಸೆರೆಮನೆಯಲ್ಲಿ ಹಾಕುವುದಲ್ವ, ಒಟ್ಟು ಒಂದೇ ಸೆರೆಮನೆಯಲ್ಲಿ ಇಟ್ಟ. ಎಷ್ಟು ಒಳ್ಳೆಯ ಮನೋಡಿ, ಏಳು ಪರ್ಯಂತರವು ಎನಗೆ ಗೋಚರವಿಲ್ಲ, ಸ್ಪಷ್ಟ ಕಂಸನ ಮಾತು. ಏಳು ಮಕ್ಕಳು ಸಾಲದೇ ಆಯ್ತಲ್ಲ ವಸುದೇವನಿಗೆ, ಎಂತ ಅಧೂರ್ತ. ಗೊತ್ತಿದ್ದು ಗೊತ್ತಿದ್ದು ಎಂಟನೇದನ್ನು ಪಡೆದ ಅಂದ್ರೆ ಅರ್ಥ ಏನು? ಭಾವನಿಗೆ ಮಾಟ ಮಾಡ್ಲಿಕ್ಕೆ ಹೊರಟದ್ದು ಹೌದಲ್ವ, ಕೊಲ್ಲುವ ಹುಟ್ಟಬೇಕು ಅಂತ ಹೇಳಿ ಸಾಲ್ದ. ದೈವ ಕೊಟ್ಟ ಅವಕಾಶ ಕಂಸನಿಗೆ, ದೈವ ವಾಣಿ ಅದನ್ನು ಪ್ರಾಮಾಣಿಕವಾಗಿ ನಂಬಿಕೊಟ್ಟ ಅವಕಾಶ. ಆ ಏಳು ಸತ್ತೋಯ್ತು ನೋಡಿ. ಹೌದು, ಏಳು ಅಣ್ಣಂದಿರನ್ನು ಮುಕ್ಕಿ ಹುಟ್ಟಿದವ ಇವ. ನೀವು ಹೇಳ್ತೀರಿ ಸಂಸ್ಕಾರ ಕೊಟ್ಟವ ಅಂತ. ದನ ಕಾಯುವವನ್ನು ಹೊಗಳಬಹುದು, ಯಾವ ಉದ್ಯೋಗವನ್ನು ಒಂದು ದೊಡ್ಡದು ಮಾಡಿ ಹೇಳ್ಬೋದು, ಅದೊಂದು ಸಮಾಜದಲ್ಲಿ ಸ್ವಭಾವ. ಈ ಉದ್ಯೋಗ ಶ್ರೇಷ್ಠವಾದ್ದು, ಇದು ಬೆನ್ನೆಲುಬು, ಇದು ಮೂಗು, ಇದು ಕಿವಿ, ಇದು ಕಣ್ಣು ಅಂತ. ಗುರುವನ್ನು ಹೇಳುವಾಗ ಅವನನ್ನು ಹೇಳೋದು, ಕೃಷಿಕನನ್ನು ಹೇಳುವಾಗ ಅವನನ್ನು ಹೇಳೋದು, ಕಸ ಗುಡಿಸುವವನು ದೊಡ್ಡವನೇ. ನೀವೇಳಿದ ಲೆಕ್ಕದಲ್ಲಿ ಕಸ ಗುಡಿಸುವುದಕ್ಕೆ ಅಧ್ಯಾತ್ಮ ಎಲ್ಲ ಮಾಡಿದರೆ ಕಸ ಗುಡಿಸುವವರಿಗೂ ಹುಡುಗಿ ಕೊಡ್ಬೋದು, ಆದರೆ ನಮ್ಮ ಹುಡುಗಿ ಕೊಡಬೇಕು ಅಂತ. ಬೇರೆಯವರಿಗೆ ಕೊಡುವಾಗ ಅದೆಲ್ಲ ಹೇಳಲಿಕ್ಕೆ ಚಂದ ಆಯ್ತಾ. ಆಮೇಲೆ ಅವನ ವರ್ತನೆ ಕೂಡ ನೀವು ಹೇಳಿದಷ್ಟು ಪವಿತ್ರವಾಗಿ ಏನೂ ಇಲ್ಲ. ಸರಿ, ವೇದ ಧರ್ಮ ವಿರೋಧಿ ಅವ, ಇಂದ್ರ ಪೂಜೆ ನಿಲ್ಲಿಸಿದ್ದಾನೆ ಉಂಟ ಎಲ್ಲಿಯಾದರೂ? ನಾವು ಪರಮ ವೈದಿಕರು, ಅದರಲ್ಲಿಯೂ ಸ್ಮಾರತ ಶೈವ ವೈದಿಕರು, ಅವರು ವಿಷ್ಣು ತತ್ವಾರಾಧಕರು. ನಮಗೆ ದ್ವೇಷ ಏನಿಲ್ಲ, ವಿರೋಧವೂ ಇಲ್ಲ, ಒಪ್ಪಿಗೆ ಅಂತಲ್ಲ. ಹುಡುಗಿ ಹುಡುಗಿ ಯಾಕೆ ಕೊಡಬೇಕು? ಕಳ್ಳತನ ಅವ ಕಲಿಸಿದ್ರೆ ಉಂಟಂತೆ ಅವನು. ಮತ್ತೆ ಕ್ರಮ ಪ್ರಕಾರ ಕಳ್ಳತನ ಅಭ್ಯಾಸ ಮಾಡಿದವ. ಮೊದಲು ಹಾಲು, ಮೊಸರು, ಬೆಣ್ಣೆ ಬೆಣ್ಣೆ, ಆಮೇಲೆ ಹಾಲು ಮೊಸರು ಕಡಿಯುವವರನ್ನು, ಸೀರೆ, ಮತ್ತೆ ಸೀರೆ ಉಟ್ಟವರು, ಹಾಗೆ ಒಂದೊಂದೇ ಒಂದೊಂದೇ. ಅದು ಇದು ನಡೀತದೆ ಅಂತಾದ್ರೆ ಅದು, ಅದು ನಡೀತದೆ ಅಂತಾದ್ರೆ ಅದು. ಅಪ್ಪ ಯಾ ಪ್ರಾಯ ಬಂದ ಮಗ ನಿಮ್ಮಲ್ಲಿ, ವಿಷಯಕ್ಕಾಗಿ ಹೇಳ್ಬಹುದು ಹೇಳಬಾರದು? ಮರ ಹತ್ತಿ ನಿಂತು ಹೇಳಿದ್ದಾನಂತೆ, ಮೇಲೆ ಬನ್ನಿ. ಕೈ ಎತ್ತಿ, ಸಂಸ್ಕಾರ ಇದಕ್ಕೂ ಅಧ್ಯಾತ್ಮ ಸರ್ವಸಮರ್ಪಣೆ ಅಂತೆಲ್ಲ ಹೇಳುವವರು ಇದ್ದಾರೆ. ಅದು ಶಬ್ದ, ವಾಚಾರಂಭರಣ ಏನು ಮಾಡ್ಬೋದು. ಆದರೆ ನಮ್ಮ ರುಕ್ಮಿಣಿಯನ್ನು ಅವನ ಕುತ್ತಿಗೆಗೆ ಕಟ್ಟಬೇಕಾ? ರಾಧೆಯಲ್ಲಿ ಆ ಸಂಬಂಧ ಇಲ್ಲ ಅಂತ, ಇಲ್ಲ ಅಂತ ಹೇಗೆ ಹೇಳುವುದು ನಾವೀಗ? ಅದು ಪ್ರಸಿದ್ಧಿಯಿಂದ ಅಲ್ವಾ? ಧರ್ಮವನ್ನೇ ಅವ ವಿರೋಧಿಸಿದ್ದಾನೆ, ಸಾಂಸಾರಿಕ ಧರ್ಮದಲ್ಲಿ ಅವ ನಡೀಲಿಲ್ಲ. ಬೇಕಾದಷ್ಟು, ಬೇಡವಾದಷ್ಟು ಶಾರೀರಿಕ ಭೋಗವನ್ನೇ ಅವನು ಅನುಭವಿಸಿದ ಕಥೆಗಳು ನಮ್ಮ ಕಿವಿಗೆ ಬಂದು ಮುಟ್ಟಿದೆ. ನೀವು ಹೇಳಿದಾಗ ಆಧ್ಯಾತ್ಮಿಕವಾಗಿ ಅದು ಇಲ್ಲ. ಗೊಲ್ಲ ಮೊದಲೇ ವಿದ್ಯಾವಂತ ಅಲ್ಲ, ಸಂಸ್ಕಾರವಂತ ಅಲ್ಲ ಅವನಿಗೆ. ನಮ್ಮ ತಂಗಿಯನ್ನು ಕೊಳ್ಳಿ, ನಿಮಗೆ ಹಠ ಏನು? ನಿಮಗೆ ದನ ಕಾಯುವವನಿಗೇ ಕೊಡಬೇಕು ಅಂತ ಏನು? ಗೋಪಾಲಕರಿಗೆ ಕೊಡಬಾರ್ದು, ಶಿಶುಪಾಲಕರಿಗೆ ಕೊಡಬೇಕು. ಹುಟ್ಟಿನಿಂದಲೇ ಶಿಶುಪಾಲ ಇದ್ದಾನೆ,
ನನ್ನ ಸ್ನೇಹಿತ ಚೈದ್ಯ ದಮಘೋಷ ನಂದನ. ಏನು ಅದು? ದೈವಿ ಅಂಶ ಅಂತೆ. ಅಪ್ಪ ನೀವು ನೋಡಿದ್ದೀರೇ ಇಲ್ವಾ, ಉಂಗುರ ಹಾಕಿ ಉಂಗುರ ತೆಗಿಬೇಕು ಅಂತ ರೂಪ. ಒಂದು ಒಳ್ಳೆ ಪ್ರಯೋಗ ಇದೆ. ಹೌದು, ಈ ಬೆರಳು ಉಂಟಲ್ಲ ಈ ಉಂಗುರ ಹಾಕೋದು ತೆಗೆಯೋದಕ್ಕೆ ಉಂಗುರ ಹಾಕಿ ತೆಗಿ ಉಂಗುರ ಹಾಕಿ ಅಲ್ಲ ಅದು ಅವನಿಗೆ ಕೊಡ್ಬೇಕು ಮತ್ತೆ. ವಾ ಹೌದು, ಈ ಬೆರಳು ಉಂಟಲ್ಲ ಮೊಣಕಾಲಿಗಿಂತ ಕೆಳಗೆ ನಿಲ್ತದೆ, ಭುಜಗಳ ವಿಶಾಲತೆ, ಚೂಪು ಚೂಪು ಮೂಗು, ಕಣ್ಣಿನಲ್ಲಿರುವ ಆಜ್ಞಾಶಕ್ತಿ, ರೂಪ ನೋಡ್ಬೇಕಪ್ಪಯ್ಯ ಗಂಡು ಮರಳಾಗಬೇಕು. ನಮಘೋಷನಂದನ ಶಿಶುಪಾಲ, ರೂಪ ಗುಣ ಯೌವನ ಮಾತು ಶೈಲಿ ವಿದ್ಯೆ, ಆಹಾ ನಮ್ಮ ರುಕ್ಮಿಣಿಗಾಗಿಯೇ ಹುಟ್ಟಿದವ ಎಂಬವ. ಶಿಶುಪಾಲನಿಗಾದ್ರೆ ಅದೊಂದು ಅರ್ಥಪೂರ್ಣವಾಗ್ತದೆ. ಮುಂದೆ ಆಗಲಿಕ್ಕಿರುವುದು ಈಗಲೇ ಹೇಳುದು ಶಿಶುಪಾಲ 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 ಅಂತ. ಪ್ರಜೆಗಳನ್ನು ಶಿಶುಗಳಂತೆ ಪಾಲಿಸುವನು ಹೌದು, ಶ್ರೇಷ್ಠತೆಯು ಉಂಟು. ಅವನಿಗೆ ಕೊಡಬೇಕು ಅಂತಲೂ ನಾನು ಆಲೋಚನೆ ಮಾಡಿದ್ದೇನೆ ಅಂತ ಅವನಿಗೆ ಪೂರ್ತಿ ಇನ್ನು ಹೇಳಿಲ್ಲ. ನಿಮ್ಮ ಹತ್ರ ಹೇಳದೆ ಉಪಾಯ ಇಲ್ಲ, ಇಲ್ಲದ್ರೆ ನಿಮ್ಮ ಹತ್ರ ಹೇಳ್ತಿರ್ಲಿಲ್ಲ ನಾನು. ಸಮಯ ಬಂದಾಗ ಹೇಳುವುದರಲ್ಲಿ ಇದ್ದೆ. ಶಿಶುಪಾಲನಂತಹ ವರ ಇರುವಾಗ ಯಾವ ದೃಷ್ಟಿಯಲ್ಲೂ ಅಂಗೀಕಾರಕ್ಕೆ ಅರ್ಹನಲ್ಲದ, ಸಮಾಜ ವಿರೋಧಿಯೂ ಆದ, ಮೇಲ್ತೋರಿಕೆಗೆ ಕೆಲವು ಎಂಥದೋ ಪವಾಡದ ಹಾಗೆ ಮಾಡಿದವ. ಇವನಿಗೆ ನೀವು ಕೊಡ್ತೇನೆ ಅಂತ ಹೇಳಿದ್ದಿರಲ್ಲ, ನಿಮ್ಮ ತಲೆಗೆ ಯಾರು ಇದನ್ನು ಹೊಕ್ಕಿಸಿದ್ರೋ, ಯಾಕೆ ಇದನ್ನು ಆಲೋಚನೆ ಮಾಡಿದ್ರೋ, ಅವಳಿಗೆ ಯಾರು ಅವಳ ತಲೆ ಹಾಳು ಮಾಡಿದ್ರೋ, ನಮ್ಮ ಪ್ರಾರಬ್ಧ ಅಪಾಯ ಇದು. ಧರೆಯೊಳಗೆಲ್ಲವ ಅರಿದಿಯ ರಾತನ ಧುರ ವಿಕ್ರಮಿಸ ಧರೆಯೊಳಗೆಲ್ಲವರು ಅರಿದಿಯ ರಾತನ ಧುರ ವಿಕ್ರಮಿಸ ಧುರ ವಿಕ್ರಮಿಸ ಕರನಾಲ್ಗವಾಗಿರೆ ಎರಡಂ ಕಳಿಜಿದ ಹರಿಯ ತಿಳಿಯಯಾಗೆ ಹರಿಯ ತಿಳಿಯಯಾಗೆ. ಮಗ ಅಪ್ಪಯ್ಯ ನಿನ್ನ ಮಾತುಗಳನ್ನು ನಾನು ಕೇಳಿಸಿಕೊಳ್ತಾ ಇರುವುದು ಅದಕ್ಕಾಗಿ. ನಿನ್ನ ತಲೆಯೊಳಗೆ ಏನು ಹೊಕ್ಕಿದೆ ಅಂತ ಗೊತ್ತಾಗದೇ ಇದ್ದರೆ ವಾದಕ್ಕೆ ಗುರಿ ಎನ್ನುವುದು ನಿಶ್ಚಯ ಆಗುವುದಿಲ್ಲ. ಈಗ ಗೊತ್ತಾಯಿತು ನೋಡು, ಕೃಷ್ಣನನ್ನು ಯೋಗ್ಯ ಅಲ್ಲ ಅಂತ ಒಂದೇ ಸಮನೆ ನೀನು ಸಮರ್ಥನೆ ಮಾಡುವುದಕ್ಕೆ ನಿನ್ನ ಮನಸ್ಸಿನಲ್ಲಿ ಇನ್ನೊಬ್ಬನನ್ನು ಯೋಗ್ಯ ಅಂತ ನೀನು ಮೊದಲೇ ನಿಶ್ಚಯ ಮಾಡಿಕೊಳ್ಳಿಲ್ಲ. ಶಿಶುಪಾಲನ ವಿಷಯ ನನಗೆ ಗೊತ್ತಾಗದೇ ಇದ್ದರೂ ಹೌದು ಕೃಷ್ಣ ಯೋಗ್ಯ ಅಲ್ಲ. ಹಾಗಿದ್ರೆ ಅದು ಎರಡನ್ನು ಒಂದು ಕ್ರಮದಲ್ಲಿಯೇ ಉತ್ತರಿಸೋಣ. ಕೃಷ್ಣ ಯೋಗ್ಯ ಎಂಬುದನ್ನು ನೀನು ಎತ್ತಿದ ಪ್ರಸಂಗಗಳಿಂದಲೇ ಸಮರ್ಥನೆ ಮಾಡಬಹುದು. ಕೃಷ್ಣನ ಹುಟ್ಟನ್ನು ನೀನು ವರ್ಣಿಸಿದೆ. ಸೆರೆಮನೆಯಲ್ಲಿ ಅವ ಹುಟ್ಟಿದ, ಅರಮನೆಯಲ್ಲಿ ಹುಟ್ಟಿದವರು ಸೆರೆಮನೆಗೆ ಹೋಗಿ ಸೇರಿದರೆ ಅವರ ಜೀವನ ಸರಿಯೋದು ಅಲ್ಲ. ಸೆರೆಮನೆಯಲ್ಲಿ ಹುಟ್ಟಿದವ ಸೆರೆಮನೆಯಲ್ಲಿದ್ದವರನ್ನೆಲ್ಲ ಬಿಡಿಸಿದ, ನಾವು ಅದನ್ನು ಮರಿಬಾರ್ದು. ವಿವಾಹದಂತಹ ಒಂದು ಸಂದರ್ಭದಲ್ಲಿ ಅಶರೀರವಾಣಿಯಿಂದ ಉದ್ದೀಪಿತನಾದಂತಹ ಕಂಸ ವ್ಯಗ್ರ ಆದ. ಸಾವು ಅವನನ್ನು ವ್ಯಗ್ರ ಮಾಡಿತ್ತು. ಸಾವನ್ನು ಗೆಲ್ಲುವ ಆಸೆ ತಪ್ಪಲ್ಲ, ಅದಕ್ಕಾಗಿ ಕ್ರೂರಿ ಆಗಬಾರ್ದು. ಅಕ್ರೂರ ಮಾರ್ಗ ಇದೆ, ಅದನ್ನು ಅವ ಗ್ರಹಿಸಲಿಲ್ಲ. ತನ್ನ ಪರಿವಾರದಲ್ಲಿರುವ ಅಕ್ರೂರನನ್ನು ದೂರ ಮಾಡಿಕೊಂಡ. ತನ್ನ ಸಾವನ್ನು ತಾನು ತಪ್ಪಿಸಿಕೊಳ್ಳುವುದಕ್ಕಾಗಿ ಅನೇಕರಿಗೆ ಸಾವನ್ನು ತಂದ. ಸಾವೇರಿ ನಿಂದವ ಸಾವನ್ನು ತಂದವ ಕಂಸ. ಏಳು ಮಕ್ಕಳನ್ನು ಬಿಟ್ಟಿದ್ದಾನಲ್ಲ, ಆದ್ದರಿಂದ ಅರಮನೆಯಲ್ಲಿ ಹುಟ್ಟುವುದು ಸರಿಯಲ್ಲ ಅಂತಲೇ ಸೆರೆಮನೆಯಲ್ಲಿ ಹುಟ್ಟಿದ್ದವ. ಹರಿಭಕ್ತರಾದ ಅರಮನೆಯಲ್ಲಿ ಕಂಸ ಪರಿವಾರ ಇತ್ತು. ಹರಿಭಕ್ತರಾದ ನಾರದರೇ ಬಂದು ಉಪದೇಶ ಕೊಟ್ಟ ಮೇಲೆ ಕೊಂದದ್ದ ಆ ಮಕ್ಕಳನ್ನು. ಅಲ್ಲಿ ಎಲ್ಲಿ ಬದುಕ್ತಿದ್ರೆ ಅವರು ಏಳು ಮಕ್ಕಳನ್ನು ಕೊಂದವ ಕಂಸ. ಎಂಟನೇನವ ಆಗಿ ಹುಟ್ಟಿದವ ಕೃಷ್ಣ. ಏಳು ಮಕ್ಕಳನ್ನು ಕೊಂದವ ಕೃಷ್ಣ ಅಂತ ಹೇಳಿಬಿಟ್ಟು ಅಲ್ಲ, ಇದು ಇಂತಹ ಸಮೀಕರಣಕ್ಕೆ ಏನು ಹೇಳೋದು ಹೇಳಿ. ಅಲ್ಲ ಅವನಿಗೆ ಒಂದನೆಯವನಾಗಿ ಹುಟ್ಟಬಹುದಲ್ಲ ಪ್ರಾರಬ್ಧವೇ. ಕೃಷ್ಣ ಎಂಟನೆಯವನಾಗಿ ಹುಟ್ಟಿದ್ರಿಂದಲೇ ಏಳು ಮಕ್ಕಳು ಹುಟ್ಟಿದ್ರು, ಅದನ್ನು ನೀನು ತಿಳ್ಕೊಳ್ಳಿಲ್ಲ. ಎಂಟನೆಯವನಾಗಿ ಹುಟ್ಟಿದ್ರಿಂದಲೇ ಇದು ಏಳು ಹೋದ್ದು ಬಲಿ. ಆಗಲಿ, ಏಳು ಬಲಿ ತೆಗೆದವ ಕೌಸ ಹೌದಾ? ಈಗ ನೀನು ವರ್ತಮಾನವನ್ನೇ ಹಿಂದೆ ಮುಂದೆ ಮಾಡಬಾರ್ದು. ಹೌದಾ? ಕೊಂದವ ಕಂಸನೋ ಕೃಷ್ಣನೋ? ಕೊಂದವ ಕಂಸ. ಕೊಂದವ ಕಂಸ ಹೌದು.
ಕೊಲ್ಲಿಕ್ಕೆ ಹೇಳಿದವ ನಾರದರು ಯಾರ ಭಕ್ತರು ಅದನ್ನು ಹೇಳಬೇಕಾಗ ಅಲ್ಲ ಇರಲಿ, ನಾರದರು ಯಾಕೆ ಹೇಳಿದ್ರು, ನಾರದರು ಸಿಕ್ಕಿದ್ರು ಕೇಳೋಣ, ಇಲ್ಲದೆ ಇದ್ರೆ ನಾರದರ ಹೃದಯದಿಂದ ನಾರದರ ಹೃದಯವನ್ನು ಅರ್ಥ ಮಾಡಿಕೊಳ್ಳೋಣ. ಎರಡೇ ಇರೋದು ನಮಗೆ ದಾರಿ ಅಲ್ಲ, ನಾರದರ ದೈವ ನಮಗೆ ಕೃಷ್ಣ ಪರವಾಗಿ ಅರ್ಥ ಆಗಬಾರ್ದು ಅಲ್ಲಲ್ಲ, ಹಾಗಲ್ಲ, ನಾರದರು ಸಿಗುವವರೆಗೆ ಅದು ನಿರ್ಣಯ ಆಗುದಿಲ್ಲ. ಹೌದಾ? ಅಲ್ಲ, ನಾರದರು ಸಿಗುವವರೆಗೆ ಸಿಕ್ಕಿಯಾರು ನೋಡುವ, ಸಿಕ್ಕಿಯಾರು ನೋಡುವ, ಅದು ಸಿಕ್ಕಿದ್ರೆ ನಿರ್ಣಯ ಆಗ್ತದೆ. ಇರ್ಲಿ, ಮತ್ತೆ ನಾರದರು ಒಬ್ಬರಲ್ಲ, ಈಗ ಎಲ್ಲ ಕಡೆ ಇದ್ದಾರೆ. ತಂದೆಗೆ ಅವನು ಕಳ್ಳತನವನ್ನು ಕಲಿಸಿದ ಅಂತ ಹೇಳ್ತಿ. ಹುಟ್ಟಿದ ತಕ್ಷಣದಲ್ಲಿ ಸಂಕೋಲೆಗಳು ಕಳಚಿಕೊಂಡವು. ಒಬ್ಬ ಅಲ್ಲಿಯವರೆಗೆ ವಸುದೇವ ಪ್ರಯತ್ನ ಮಾಡಲಿಲ್ಲ ತನಗೆ ಹಾಕಿದ ಸಂಕೋಲೆಯನ್ನು ಕಳಚಿಕೊಳ್ಬೇಕು ಅಂತ. ದೇವಕಿ ಪ್ರಯತ್ನ ಮಾಡಲಿಲ್ಲ, ಸಂಕೋಲೆಗಳು ತಾವಾಗಿ ಕಳಚಿದವು. ಹೌದು, ಗ್ರಹಿಸಬೇಕು. ಕಳ್ಳರಾದರೆ ಒಂದು ಎಳೆದು ತುಂಡಾದರೂ ಮಾಡ್ತಾರೆ, ಇವನ ಕಣ್ಣಿನಲ್ಲೇ ಅದುಂಟು ಅಲ್ಲ. ಆದ್ದರಿಂದ ಕಳ್ಳತನ ಅಲ್ಲ ಅಂತ ಇದು, ಇದು ನಿಮಗೆ ಅರ್ಥ ಆಗುವುದಿಲ್ಲ. ಸಂಕೋಲೆಯನ್ನು ತೊಡಿಸಿದವನು ತೆಗೆಯಲಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ. ಯಾಕೆ ನಾವು ಸಂಕೋಲೆ ತೊಡಿಸ್ತೇವೆ, ಕಳಚುತ್ತೇವೆ. ತೊಡಿಸದೆ ಕಳಚದೆ ತಾವಾಗಿ ಕಳಚಿಕೊಂಡವು, ಇದು ನಮಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗೋದಿಲ್ಲ ಅಂತ ಒಪ್ಪಿದ್ರು ಸಾಕು, ಅಷ್ಟೇ ಇರೋದು. ಇದಕ್ಕಿಂತ ಹೆಚ್ಚು ಅರ್ಥ ಮಾಡಬಾರ್ದು ಅದನ್ನು. ನಮಗಿದು ಅರ್ಥ ಆಗೋದಿಲ್ಲ, ಸಂಕೋಲೆಗಳು ಕಳಚಿದವು. ಬಾಗಿಲು ತೆರೆಯಿತು, ಧೋ ಧೋ ಎಂದು ಸುರಿಯುವ ಮಳೆಗೆ ಒಂದು ಕೊಡೆ ಬಂತು. ಇದನ್ನೇ ಹೇಳೋದು ಮಹಿಮೆ ಅಂತ. ನಾವು ಭಾವುಕವಾಗಿ ಅನುಭವಿಸಿದರೆ ಮಹಿಮೆ, ವೈಜ್ಞಾನಿಕವಾಗಿ ಕಾರಣಬದ್ಧವಾಗಿ ಯೋಚನೆ ಮಾಡಿದರೆ ಇದು ಕಾರಣಾತೀತ ಅಥವಾ ಸರ್ವ ಕಾರಣ, ಎರಡು ಒಂದೇ. ಭಾವುಕತನ ಸಾಕಾಗುದಿಲ್ಲ, ಸರ್ವ ಕಾರಣ ಹುಡುಗ ಸಿಗಬೇಕಲ್ಲ. ಸಾಮಾನ್ಯವಾದ ಕಾರ್ಯಕಾರಣದಿಂದ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಸರ್ವ ಕಾರಣ ಅದು. ಕಾರಣ ಅಂತೂ ಧ್ಯೇಯ ಅಂತ ಬಂದಿದ್ದೆ ಅದಕ್ಕಾಗಿ. ಅದನ್ನು ಧ್ಯಾನ ಮಾಡಬೇಕು. ನೀನು ಒಂದೇ ಸಮನೆ ಅದನ್ನು ದೂರ್ತಾ ಇದ್ದಿ, ದೂರಬೇಡ. ರುಕ್ಮಿಣಿಗೆ ಅವನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಶಿಶುಪಾಲ ಯೋಗ್ಯ ಅಂತ ಹೇಳಿಬಿಟ್ಟಿದ್ರು. ನಮಗೇನು ಗೊತ್ತಿಲ್ಲವೇನಾಯಿತು, ಕಥೆ ಕಥೆಯಲ್ಲ, ಘಟನೆ ಅದು. ಶಿಶುಪಾಲನಿಗೆ ಹುಟ್ಟುವಾಗ ಮೂರು ಕಣ್ಣು, ನಾಲ್ಕು ಬಾಹುಗಳು. ಶಿವಾಂಶ ಎಂಬುದಕ್ಕೆ ಬೇರೆ ಉದಾಹರಣೆ ಬೇಕಾ? ಹೌದು, ಶಿವಾಂಶ ಹೌದು. ಆದರೆ ಶಿವಾಂಶ ಹೋಯ್ತು. ಹೋಯ್ತು, ಹೇಗೆ ಹೋಯ್ತು? ಕೃಷ್ಣ ಯಾವಾಗ ಮಗುವನ್ನು ಎತ್ತುಕೊಂಡು ಆವಾಗ ಎರಡು ಕೈಗಳು ಹೋದವು, ತಾವಾಗಿ ಹೋದವು. ಮೂರನೆಯ ಕಣ್ಣು ತೆರೆಯುವುದಕ್ಕಿರುವ ಕಣ್ಣಲ್ಲ, ಅದು ಮುಚ್ಚುವುದಕ್ಕೆ ಇರುವ ಕಣ್ಣು ಅಂತ ಆಯ್ತಾ ಇಲ್ಲ. ಇದಕ್ಕಿಂತ ದೊಡ್ಡ ಅಪಶಕುನ ಉಂಟು. ಈಗ ಊರಲ್ಲಿ ಏನಾದರೂ ಅಂಥದ್ದು ಮಾಡಲಿ, ಅವ ಕೈಗೆ ಹುಟ್ಟಿದ ಮುಟ್ಟಿದ ಮಗುವ ಹುಡುಗನೋ, ಮುಟ್ಟಿದ ಕೂಡಲೇ ಕೈ ಹೋಯಿತು ಕಣ್ಣು ಹೋಯ್ತು ಅಂತಾದರೆ ನಮ್ಮ ಹುಡುಗಿಯನ್ನು ಮುಟ್ಲಿಕ್ಕೆ ಬಿಡಬಹುದು ಅವನನ್ನು? ಅಲ್ಲ, ನೀರು ಯೋಚನೆ ಮಾಡು. ಇದು ಅಪಶಕುನ ಅಲ್ಲ, ವಿಕಾರವನ್ನು ಸರಿ ಮಾಡಿದ ಸಂಸ್ಕೃತಿ ಇತ್ತು. ವಿಕಾರ ಆಗಿತ್ತದು. ಇದನ್ನು ನೀನು ಗ್ರಹಿಸಬೇಕು. ದೇವಕಿ ದೇವಿಯ ಗರ್ಭಪ್ರವೇಶ ಮಾಡುವಾಗ ಚತುರ್ಬಾಹು ಯುಕ್ತನಾಗಿ ಕೃಷ್ಣ ದರ್ಶನ ಕೊಟ್ಟ, ಅದು ವಿಕಾರ ಅಲ್ಲ. ಅದನ್ನೇ ಹೇಳಿ, ವಿಕಾರ ಅಲ್ಲ. ಆದರೆ ಹುಟ್ಟುವಾಗ ದ್ವಿಬಾಹು ಆಗಿ ಕೃಷ್ಣ ಬೆಳೀತಾ ಇದ್ದಾನಲ್ಲ, ನಾಲ್ಕು ಕೈ ಇಲ್ಲ ಅಂತಲ್ಲ. ಆದರೆ ಮನುಷ್ಯನಾದವನಿಗೆ ಎರಡು ಕೈ, ಅದು ಪ್ರಕೃತಿ. ಅದು ಪ್ರಕೃತಿಯನ್ನು ಗೌರವಿಸಿದ್ದಾನೆ, ತನ್ನ ಮಹಿಮೆಯನ್ನು ಅಡಗಿಸಿಕೊಂಡಿದ್ದಾನೆ ಅಂತ ಆಯ್ತಾ ಇಲ್ಲ. ಇದು ದೊಡ್ಡ ವಿಷಯವಾಯಿತು ಮಗ. ಇದು ಅರ್ಥ ಆಗಬೇಕು ಅಂದ್ರೆ ನನ್ನಷ್ಟು ನನಗೆ ವಯಸ್ಸಾಗಬೇಕು. ಅಲ್ಲಿವರೆಗೆ ಪ್ರಯತ್ನ ಮಾಡ್ತಾ ಇದ್ರು, ಅರ್ಥ ಆಗುದಿಲ್ಲ. ಆದರೆ ಆದರೆ ವಯಸ್ಸಾದವರಿಗೆ ಎಲ್ಲ ಗೊತ್ತಿರುತ್ತದೆ ಅಂತಲೂ ಇಲ್ಲ, ವಯಸ್ಸಾದ ಮೇಲೆ ಬೇರೊಂದು ಬರ್ತದೆ, ನಾ ಹೇಳುವುದಿಲ್ಲ. ಶಿಶುಪಾಲ ಯೋಗ್ಯ ಅಂತ ನೀನು ಭಾವಿಸಿದ್ದೇನೆ ತಪ್ಪು ಮಗ. ನೀನು ಬಹಳ ಬೆಳೆದಿದ್ದಿ, ಇಷ್ಟು ನೀನು ಬೆಳೀಬಾರ್ದಿತ್ತು ಅಂತ ನಾನು ಹೇಳಬಾರ್ದು. ಹೀಗೆ ಆದ್ರೆ ನಾನು ಇಷ್ಟು ಮುದುಕ ಆಗಬಾರ್ದಿತ್ತು ಈ ಪ್ರಾಯದಲ್ಲಿ. ಹೀಗೆ ವ್ಯಂಗ್ಯ ಮಾತಾಡ್ಲಿಕ್ಕೆ ಬರ್ತದೆ ನಿಮ್ಗೆ ಅಲ್ವಾ? ಅಪ್ಪಯ್ಯ, ನೀವು ಬೆಳೆದಿದ್ದೀರಿ, ವೃದ್ಧರಾಗಿದ್ದೀರಿ, ಎರಡೂ ಅರ್ಥದಲ್ಲಿ ಸಂಸಾರ ನೋಡಿಕೊಳ್ಳುವುದು ವ್ಯವಸ್ಥೆ. ಒಂದು ಹಂತಕ್ಕೆ ಬಂದ ಮೇಲೆ ಮತ್ತೆ ಬೀಗದ ಕೈ ಸೊಂಟದಲ್ಲಿ ಇಟ್ಟುಕೊಂಡು ತಿರುಗಬಾರ್ದು. ಕಿರಿ ಮಗನಿಗೆ ಕೊಡಬೇಕು, ವಿಷಯ ನನಗೆ ಬಿಡಿ. ಇದು ಪೂರ್ತಿ ಹಾಳಾಗಿದೆ, ಇದು ಇದು ಸರಿ ಆಗಲಿಕ್ಕಿಲ್ಲ. ಇದು ನಾ ವಹಿಸಿಕೊಂಡಿದ್ದೇನೆ, ಬರುವುದು ಬರಲಿ, ನೀವು ಮಾಡುವುದು ಮಾಡಬೇಕು ಮಗ. ತುಂಬಿದ ಸಭೆಯಲ್ಲಿ ನಂದು ಬಂತಾವನ ನೋಡುವ ಕೃಷ್ಣನು, ಕೃಷ್ಣನಿಗೆ ಯಾಕೆ ಕೊಡ್ತೀರಿ ನೋಡ್ತೇನೆ. ಶೈತ್ಯನಿಗೆ ಕೊಡುವೆ ನನ್ನ ತಂಗಿಯನ್ನು, ಅಡ್ಡ ಬರುವ ಯಾರವ ಮಗ?
ಹೌದು ನಮಗೆ ವಯಸ್ಸಾದ ಹೌದಪ್ಪ. ಯೌವನಕ್ಕೆ ಬಂದಂತಹ ನಿಮ್ಮಂಥವ್ರ ಉತ್ಸಾಹದಿಂದ ಮನೆಯ ಕಾರ್ಯಗಳನ್ನು ನೀವು ನಿರ್ವಾಹ ಮಾಡ್ತೀರಿ ಅಂತಂದರೆ ನಾವಾಗೆ ಬಿಟ್ಟು ಕೊಡಬೇಕು. ನಿಜವಾಗಿ ಕೊಡಬೇಕಿತ್ತು, ಅದು ಬಿಟ್ಟು ಕೊಡಬೇಕದು ಈಗಾಗಲೇ. ಅಂತೂ ಚೈತ್ಯನಿಗೆ ನನ್ನ ಮಗಳಾದಂತಹ ರುಕ್ಮಿಣಿ ಅಂದರೆ ನಿನ್ನ ತಂಗಿ, ಹೌದು, ಕೊಟ್ಟು ಮದುವೆ ಮಾಡಿಸುವುದಕ್ಕೆ ಶಿಖಾಬಂಧನ ಮಾಡಿದ್ದೀನಿ. ದೈವೇಚ್ಛೆ ಏನಾಗ್ತದೆಯೋ ಆಗಲಿ. ಇಷ್ಟ ಆಯ್ತಲ್ಲ ವಸುದೇ ಬಾಲನ ಜರೆದು ಬರಮಟ್ಟು ರುಕ್ಮಿಣಿಯ ಜಜುಬಾಲ ಮರೆದು ಒಂದನೆ ಲೇಖನ ಮರೆದೆ ಹೊಸ ಬಗೆಯ ದಿವ್ಯಾಂಬರವು ತಾಮಿದು ರತ್ನಾಭರಣಗಳಿದೆ. ಇನ್ನು ಬೇಗ ಆಗಬೇಕು ಕೆಲಸ. ಯಾಕೆ ಯಾರಿಂದ ಯಾವಾಗ ಏನು ಬಂದಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ನಿರ್ಣಯಿಸಿದ ವರನು ಮದುವೆ ಆಗುವುದಕ್ಕಿಂತಲೂ ತಪ್ಪಿಸುವುದರಲ್ಲಿ ಬುದ್ಧಿವಂತ ಅಂತ ಓ ನಾ ಕೇಳಿದ ಪ್ರಕಾರ. ಮುಹೂರ್ತ ನೋಡುವುದು ಬೇಡ, ಅದು ಜ್ಯೋತಿಷ್ಯ ನನಗೆ ಗೊತ್ತುಂಟು. ಮೂರು ಮುಹೂರ್ತ ಉಂಟಂತಲ್ಲ, ಪಂಚಮಿ ಸಪ್ತಮಿ ಅಷ್ಟಮಿ ಕೂಡದೆ ಅದೇನು ಅಷ್ಟು ವಿಷಯ ಯಾವುದು ಬರಬಾರ್ದು. ಎಂಟು ಕಲಶ ಕೂಡ ಇಡಬಾರ್ದು ಈ ಮದುವೆಯಲ್ಲಿ. ಏಳೆ ಓ ಸಪ್ತಮಿಯ ದಿನಕ್ಕೆ ಸರಿಯಾದ ಮುಹೂರ್ತ ಉಂಟು, ಎಲ್ಲ ಸಿದ್ಧತೆ ಆಗಬೇಕು. ಸಂಗೀತ ಗಾಯನ ವಾದ್ಯ ಎಲ್ಲ ಒಟ್ಟೊಟ್ಟಿಗೆ, ಅದು ಮಂತ್ರ ಎಲ್ಲ ಒಟ್ಟೊಟ್ಟಿಗೆ. ಒಟ್ಟೊಟ್ಟಿಗೆ ಅಂದರೆ ಹಲವರಿಗೆ ಅವಕಾಶ ಕೊಡಬೇಡುವ, ನಮಗೆ ಹಲವು ದಿವಸ ಮದುವೆ ಮಾಡ್ಲಿಕ್ಕೆ ಆಗ್ತಾ, ಮದುವೆ ಒಂದೇ ದಿವಸ ಅಲ್ವಾ. ಒಟ್ಟಿಗೆ ಬೇರೆ ಬೇರೆ ಕಡೆ ಆಗಲಿ, ಬೇಕಾದವರು ಬೇಕಾದ ನೋಡಿ ಬೇರೆ ಬೇರೆ ಕಡೆಗೆ. ಒಟ್ಟು ಮದುವೆ ಅಂತಂದ್ರೆ ಎಂಥದ್ದು ಮದುವೆ? ಮುಖ್ಯವಾಗಿ ಧಾರ್ಮಿಕ ಕ್ರಿಯೆ ಅಲ್ಲ, ಅದೊಂದು ಉತ್ಸವ. ಅದು ಅದು ಮಂಟಪದಲ್ಲಿ ಎಂಥದ್ದಾಗ್ತಾ ಉಂಟು ಅಂತ ಅಲ್ಲಿ ಬಂದವರಲ್ಲಿ 100ರಲ್ಲಿ 98 ಜನರಿಗೆ ಗೊತ್ತೇ ಇಲ್ಲ. ಮದುವೆ ಆಗ್ತಾ ಇರುವಾಗ ಕೂತು ಮಾತಾಡುದು ಎಂಥದ್ದು ಗೊತ್ತುಂಟ ನಿಮಗೆ? ಮೊನ್ನೆ ಓಡಿ ಹೋದ್ದಲ್ಲ ಅಂತೆ, ಮಗು ಆಗಿದೆ ಅಂತೆ ಅಂತ. ಎಲ್ಲಿದ್ದ ವಿಷಯ ಇದಕ್ಕಲ್ಲ. ಆದ್ರಿಂದ ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ಚೈತ್ಯನಿಗೆ ಲೇಖನವನ್ನು ಬರೆಸಬೇಕು, ದೀರ್ಘವಾಗಿರಬೇಕದು. ಮುಖ್ಯ ವಿಷಯ ಕಡಿಮೆ, ವರ್ಣನೆ ಹೆಚ್ಚು. ಗೌರವ ಅಂತಂದ್ರೆ ಹಾಗೆ, ಅದು ಬರೆಯುವ ಬಟ್ಟೆ ಕೂಡ ಹಳದಿ ಮತ್ತು ನೀಲಿ ಎರಡಾಗಬಾರ್ದು. ಅದೇನದು? ಅದು ಅದಕ್ಕೆ ವಿರುದ್ಧ ಆಗ್ತದೆ, ಬೇರೆ ಬಣ್ಣದಾಗು. ಈ ನಮ್ಮ ಮದುವೆಯಲ್ಲಿ ಆ ಎರಡು ವರ್ಣಕ್ಕೆ ನಿಷೇಧ. ಲೇಖನ ಬರೆಸಿದ್ದೇನೆ, ಆಪ್ತರಿಗೆ ಹೇಳಿದ್ದೇನೆ, ಸಾಲದು. ಅವರು ಕರ್ಕೊಂಡು ಬಂದಾರು, ನಾವು ಸೂಚನೆ ಕೊಟ್ಟಿದ್ದೇವೆ. ರಕ್ಷಣೆಗೆ ಮಗದಾದಿಗಳು ಬೇಕು, ನಾವು ಸುಸಜ್ಜಿತರಾಗಬೇಕು. ಹೇಳಿ ಕೇಳಿ, ಯಾರ ಮದುವೆ? ನನ್ನ ತಂಗಿಯ ಮದುವೆ. ಹೇಗೆ ಆಗಬೇಕು ಗೊತ್ತುಂಟ? ಹೇಗೆ? ಒಬ್ಬಳೇ ಒಬ್ಬಳು ತಂಗಿ, ಇನ್ನೊಮ್ಮೆ ಮದುವೆ ಆಗ್ಲಿಕ್ಕುಂಟ? ಈಗ ನನಗೂ ಮದುವೆ ಆಗಲಿಲ್ಲ, ನೀವು ಮೊನ್ನೆ ಹೇಳಿದಿರಿ ಆಗಬೇಕು ಅಂತ, ನನಗೆ ಅಗತ್ಯ ಇಲ್ಲ. ಅಂದ್ರೆ ಅಪಾರ್ಥ ಮಾಡಬೇಡಿ, ನನಗೆ ಮದುವೆ ಬೇಡ ಅಂತ ಹೇಳಿದೆ. ಈ ಹೊಣೆಗಾರಿಕೆ ಇರುವಾಗ ನಾನು ಆದೇನಾ? ಹಾಗೆ ಅದು ಆದ ಮೇಲೆ ನಮ್ಮ ಮದುವೆ ಆಲೋಚನೆ ಉಂಟು. ಲೇಖನ ಬರೆಸಿದ್ದೇನೆ, ಸಕಲ ಸಂಭಾರಗಳನ್ನು ಜೋಡಿಸುವುದಕ್ಕೆ ಹೇಳಿದ್ದೇನೆ, ಸಕಲ ಸಿದ್ಧತೆಗಳನ್ನು ಮಾಡುತ್ತೇನೆ, ಒಂದು ಕಡೆ ಕಣ್ಣಿಡ್ತಿರ್ತೇನೆ, ನೋಡುವ. ನೀವು ವಾರದೆಯನರಿತು ಬಾಲೇ ಮರುಗಿದಳು ಜನನಿ ಜನಕರೆನ್ನನು ಶ್ರೀ ಹರಿಗೀದೆನು ತ ನಿಂದಿ ಲಾತನು ಜನನಿ ಜನಕರೆನ್ನನು ಶ್ರೀಹರಿಗೀದೆನು ತಾ ನಿಂದಿರಲಾತನು ಮುನಿದನೆ ಶ್ರೀಜನ್ಮದೆ ಮುನಿದನೆಯೇ ಸ್ತ್ರೀ ಜನ್ಮದೆ ಸೃಜಿಸಿದನೇಕೆ ವನಜ ಸಂಭವ ಜಗದೀ. ಆಡಿದ್ದು ಬಿರುಸಾಯ್ತಲ್ವೇ,
ಅದು ಆಭರಣ ತಂದವರಿಗೆ ಅವರದ್ದೇನು ಅಪರಾಧ? ಅಣ್ಣ ಕೊಟ್ಟು ಕಳಿಸಿದ್ರು, ಚೈತ್ಯನಗರಕ್ಕೂ ಹೋಗಿದೆ ಆಭರಣ ಅಂತ ಜೊತೆಗೆ ನಿರೂಪ ಬಂತು. ಮದುಮಗನಿಗಿದ್ದದ್ದನ್ನು ಅವನೇ ಸಿದ್ಧಪಡಿಸಿ ಕಳಿಸಿದ್ದಾನಂತೆ. ಮದುಮಗಳಾಗಿ ನೀ ಸಿಂಗಾರಗೊಳ್ಳಬೇಕಮ್ಮ, ನವಾಭರಣಗಳು ಸುಶೋಭಿತವಾಗಿ ಇದೋ ಹೀಗೆ ರಾರಾಜಿಸ್ತಾ ಉಂಟು ಅಂತ ಹೊನ್ನ ತಟ್ಟೆಯಲ್ಲಿ ಮುಂದೆ ಹಿಡಿದರು. ಕೈಯಿಂದ ಅದನ್ನು ಬೀಸಿ ಎಸೆದದ್ದು ಎಸೆದ ಮೇಲೆ ನನ್ನ ಪ್ರಜ್ಞೆಗೆ ತಲುಪಿತು. ಅದು ಕೇಳಿದ ಆ ಕ್ಷಣದಲ್ಲೇ ಬಂದ ಪ್ರತಿಕ್ರಿಯೆ ಅದು. ನೀವೇನು ಜ್ಯೋತಿಷಿಗಳ ಅಂತ ಬೈದೆ ನಾನು. ಹಣೆಯಲ್ಲಿ ಏನು ಬರೆದಿದ್ದಾರೆ ಅಂತ ಸ್ಪಷ್ಟವಾಗಿ ಓದಿ ನಿನಗಿದೇ ಆಗುತ್ತದೆ ಅಂತ ನಿಖರವಾಗಿ ಆಡುವುದಕ್ಕೆ ನೀವು ಜ್ಯೋತಿಷಿಗಳ? ತಲೆಯಲ್ಲಿ ಬರೆದದ್ದು ಆಗ್ತದೆ, ಆಗಬೇಕು. ತಲೆಯಲ್ಲಿ ಇದೇ ಬರೆದದ್ದು ಅಂತಾದರೆ ಅದಕ್ಕೆ ನಾ ಸಂಭ್ರಮಿಸ್ತೇನೆ ಅಂತ ಅವರು ನಿರ್ಣಯಿಸುವುದು ಹೇಗೆ? ಚೈದ್ಯೇಶನಂತೆ, ಚೈದ್ಯೇಶ ಎಲ್ಲಿಂದ ಎಲ್ಲಿಗೆ ಅಂತ ರುಕ್ಮಿಣಿ ಅಂತ ಹೆಸರಿಟ್ರು. ಮುದ್ದಿನಿಂದ ಸಾಕಿದ್ರು. ನನ್ನ ಭಾವಕ್ಕೆ ಸಂಸ್ಕಾರ ಕೊಟ್ಟವಳು ನನ್ನ ಅಮ್ಮ, ನನ್ನ ಬುದ್ಧಿಗೆ ನನ್ನ ಅಪ್ಪ. ಇಬ್ಬರು ಒಪ್ಪಿದ್ದಾರೆ, ಮಗಳೇ ನೀ ಕೃಷ್ಣನನ್ನು ಕಾಮಿಸಿದ್ದು ಸರಿ ಉಂಟು ಅಂತ. ನನ್ನ ಅಣ್ಣ ಒಪ್ಪುತ್ತಾ ಇಲ್ಲ. ಯಾವುದರ ಜೊತೆಗೆ ನಾ ಸಂಸಾರ ಮಾಡಬೇಕಾದ್ದು? ಬುದ್ಧಿ ಒಡಂಬಡದು, ಭಾವ ಒಡಗೂಡದು. ಹೌದು, ವಿವಾಹ ನಿರ್ಣಯ ಮಾಡಿದವನಿಗೆ ರುಕ್ಮಿಣಿ ಎಂಬಂತಹ ಈ ಶರೀರದೊಳಗೆ ಬುದ್ಧಿಯೂ ಭಾವವೂ ಉಂಟು ಅಂತ ಒಂದು ಕಲ್ಪನೆ ಆದರೂ ಬೇಡುವ. ನನ್ನೊಳಗಲ್ಲ, ತನ್ನೊಳಗುಂಟು ಅಂತಲೇ ಅವನಿಗೆ ಅರಿವಿಲ್ಲ. ಅವನೊಳಗಿರುವುದೇನು? ಶುದ್ಧ ರಾಜಕಾರಣ. ನನಗೆ ಒಡ ಹುಟ್ಟಿದವಳಾಗಿ ಉದಿಸಿ ನಿಂತಹ ಇವಳನ್ನು ಯಾರಿಗೆ ಗಂಟು ಹಾಕಿದರೆ ನನ್ನ ಗಂಟು ಸ್ಥಿರವಾಗುತ್ತದೆ? ಆರ್ಯಾವರ್ತದ ರಾಜನೀತಿಯಲ್ಲಿ ನಾನು ಎಷ್ಟು ಸೋಪಾನಗಳನ್ನು ಉತ್ತರಿಸಿ ಮೇಲೆ ಏರುವುದಕ್ಕಾಗ್ತದೆ? ಆಗಾಗ ಕೇಳ್ತಾ ಇರ್ತೇನೆ, ಇವರ ರಾಜನೀತಿ ಬೇಡ ಅಂದರೂ ಅರಮನೆಯಲ್ಲಿ ಅದೇ ಅಲ್ವೋ ತಲೆಗೆ ಹೋಗುವುದು, ಕಿವಿಗೆ ಬೀಳುವುದು. ಯಾವುದೋ ಮಾಗಧನಂತೆ, ಶಿಶುಪಾಲನಂತೆ, ಪೌಂಡ್ರಕನಂತೆ, ಪೀಠ ಇರುವುದು ಒಂದೇ. ಸುತ್ತಲಿದ್ದ 10 ಮಂದಿಯೂ ಕೂಡ ಅದನ್ನೇ ತಾವು ಹೊಂದಬೇಕು ಅಂತ ಬಯಸಿದ್ದಾರೆ. ಪರಸ್ಪರ ಗೆಳೆಯರಾಗಿದ್ದಾರೆ, ಇದ್ದವರನ್ನು ವಿರೋಧಿಸ್ತಾ ಇದ್ದಾರೆ. ಇನ್ನು ಅಲ್ಲಿ ತಲುಪಿದ ಮೇಲೆ ಯಾರು ಕುಳಿತುಕೊಳ್ತಾರೋ ಅಥವಾ ಹೇಗೆ ತಲುಪುತ್ತಾರೋ ಬಿಡಿ, ಅದು ಅವರಿಗೆ ಬಿಟ್ಟದ್ದು. ಆದರೆ ನನಗೆ ಕೃತ್ಪೀಠ ವಿರಾಜಿತನಾದಂತಹ ಅವನನ್ನು ತೊರೆಯುವುದು ಅಂದರೆ ತೊರೆಯುವುದೇನು ಬಂತು? ತೊರೆಯುವುದಕ್ಕೆಲ್ಲಿ ಸಾಧ್ಯ? ಆರಾಧಿಸ್ತಾ ಇದ್ದವಳನ್ನು ಅಂತಃಪುರಕ್ಕೆ ಬಂದಂತಹ ಅಪ್ಪ ಗಮನಿಸಿ ಯಾವ ಮೂರ್ತಿ ಮಗು ಅಂತ ಕೇಳಿದರು. ರೂಪಿಸಿದ್ದು ಸರಿಯಾದ ವಿಧಾನದಲ್ಲಿ ಆಗಿದೋ ಇಲ್ಲವೋ ಅಂತ ಶಂಕೆ ಇದ್ದದ್ದರಿಂದ ಸ್ವಲ್ಪ ಅದನ್ನು ಅಡಗಿಸಿದೆ. ಓ, ಯಾಕೆ ಅಂದರೆ ನಾ ಕಂಡ ಕಲ್ಪನೆಯಿಂದ, ಕಂಡ ಸ್ಪಷ್ಟತೆಯಿಂದ ರೂಪಿಸಿದ ಮೂರ್ತಿಯಲ್ಲ ಅದು. ನನಗೆ ಆ ಮೂರ್ತಿಯನ್ನು ರೂಪಿಸುವಲ್ಲಿ ಶ್ರುತಿಯೇ ಪ್ರಮಾಣವಾದದ್ದು. ನಾ ಕೇಳಿದ್ದು ಮಾತ್ರ. ಬಂದು ಹೇಳಿದವರು ಹಲವು ಪಂಡಿತರು. ಅವರು ತತ್ವೋಪದೇಶ ಮಾಡ್ತೇನೆ ಅಂತ ಹೊರಟಿದ್ರೆ ನಾ ಕಿವಿ ಆಗ್ತಾ ಇದ್ದನೋ ಇಲ್ಲವೋ. ಆದರೆ ಕಿವಿಯರಳಿಸಿ ಕೇಳಬೇಕು ಅಂತ ಹಂಬಲಿಸ್ತಾ ಇದ್ದ ಕಾಲದಲ್ಲಿ ಕಥನವಾಗಿ ನಿರೂಪಿಸ್ತಾ ಹೋದರು ಕೃಷ್ಣನ ಬದುಕನ್ನು. ಕೇಳ್ತಾ ಕೇಳ್ತಾ ಬೆರಗು ಒಡೆದೆ, ಮೊದಲಿಗೆ ವಿಸ್ಮಿತಳಾಗಿದ್ದೆ. ಆದರೆ ಆ ಕೇಳ್ಮೆ ನಿರಂತರವಾಗ್ತಾ ಹೋದ ಹಾಗೆ
ಸಂಸಾರ ಮಧ್ಯಸ್ಥಿತನಾದ ಕೃಷ್ಣನನ್ನು ನಾ ಕೇಳ್ತಾ ಉಳಿದೆ, ಕೃಷ್ಣ ಭಿನ್ನರಾದವರನ್ನು ನಾ ನೋಡ್ತಾ ಉಳಿದೆ. ಹೆಣ್ಣೆಂಬ ಪ್ರಜ್ಞೆ ನನ್ನೊಳಗೆ ಜಾಗೃತವಾಗ್ತಾ ಹೋಯಿತು. ಪ್ರಾಯಪ್ರಬುದ್ಧಳಾಗ್ತಾ ಇದ್ದಾಳೆ ಅಂದಾಗಲೇ ನಾವು ಕಲ್ಪಿಸುವುದಕ್ಕೆ ಮೊದಲು ನಮ್ಮ ಮದುವೆಯನ್ನು ಕಲ್ಪಿಸಿ ಆಡುವವರ ಸಂಖ್ಯೆ ಅಧಿಕ ಆಗ್ತಾ ಹೋಯಿತು. ಅಪ್ಪ ಅಮ್ಮನಿಂದ ತೊಡಗಿ ಯಾಕೆ ಮದುವೆ ಅಂತ ಕೇಳಿದರೆ, ನೀ ಲತಾಂಗಿಯಲ್ವೋ, ನಿನಗೊಂದು ಮರ ಬೇಡುವೋ ಸುತ್ತಿಕೊಳ್ಳುವುದಕ್ಕೆ, ಇದೊಂದು ನೆಲೆ. ಮತ್ತು ಆಶ್ರಿತಳಾಗಿ ಬದುಕನ್ನು ಸಾರ್ಥಕವಾಗಿಸಿಕೊಳ್ಳಬೇಕಾದವಳು ನೀನು, ಹರಡಿಕೊಳ್ಳಬೇಕಾದವಳು ನೀನು. ಯಾವುದು ಅಲ್ಲ ಅನ್ನುವುದಿಲ್ಲ, ವಾಸ್ತವವೇ. ಸರ್, ಯಾವುದನ್ನು ವೃಕ್ಷ ಅಂತ ಅಂಗೀಕರಿಸುವ? ಹರಡಿಕೊಂಡರೆ ಸಾರವನ್ನು ಹೀರುವಂತಹ ವ್ಯಕ್ತಿ ಯಾರು ಅಂತ ಅಂಗೀಕರಿಸುವ? ಪುರುಷನನ್ನು. ಯಾರು ಪುರುಷ? ಯಾರು ಆದೀತು? ಈ ಪುರದಲ್ಲಿ ಅವನು ಮಲಗಬೇಕು, ಈ ಪುರದಲ್ಲಿ ಅವನು ಮಲಗಬೇಕು. ಅವನಿಗೆ ವಿಶ್ರಮಿಸುವುದಕ್ಕೆ ಈ ಪುರ ಸಾಕೆಂದಾಗಬೇಕು. ಅವ ಪುರುಷನಾಗ್ತಾನೆ. ನಾನಾರಿಗೆ ಮಂಚವಾಗಲಿ. ಯೋಚಿಸ್ತಾ ಉಳಿದದ್ದು, ಇಲ್ಲ, ನಾಲ್ಕು ಕಾಲುಗಳಿಗೂ ಬಲ ತುಂಬಿ ಮಂಚವನ್ನು ದೃಢವಾಗಿಸಿಕೊಂಡು ಮಲಗಬಲ್ಲಂತಹ ಪುರುಷನಿಗಾಗಿ ನಾನು ಅನ್ವೇಷಿಸುವಾಗ ಕೇಳಿದ್ದೆಲ್ಲ ನನ್ನೊಳಗೆ ಮತ್ತೆ ಸ್ಮೃತಿಯಲ್ಲಿ ಸಜೀವವಾಗುವುದಕ್ಕೆ ತೊಡಗಿತು. ಪಂಡಿತರು ಹೇಳಿದರು, ಜೀವ ಅಂದರೆ ಏನು ಅಂತ. ಅಲ್ಪಶಕ್ತರಂತೆ ಜೀವರೆಲ್ಲರೂ, ಅದರಲ್ಲಿ ಗಂಡು ಹೆಣ್ಣು ಅಂತ ಭೇದ ಇಲ್ಲ, ಅಲ್ಪಶಕ್ತರು. ಭ್ರಮಿಸ್ತಾರೆ ಎಲ್ಲರೂ ತಾವು ಸರ್ವಜ್ಞರು ಸರ್ವಜ್ಞರು ಅಂತ. ಅಸಾರ್ವಜ್ಞಂ, ಎಲ್ಲ ತಿಳಿದವರು ಯಾರೂ ಇಲ್ಲ ಜೀವ ಪ್ರಪಂಚದಲ್ಲಿ. ಆಳುವ ವರ್ಗದಲ್ಲಿ ಶ್ರೇಷ್ಠನಾದವನನ್ನು ಸಮರ್ಥ ಅಂತ ಅಂಗೀಕರಿಸೋಣ. ಪಾರತಂತ್ರ್ಯವೆಂಬುದು ಜೀವ ಸ್ವಭಾವ, ಚಕ್ರವರ್ತಿಯಿಂದ ತೊಡಗಿ ಸಾಮಾನ್ಯ ವ್ಯಕ್ತಿಯ ತನಕ. ಪರತಂತ್ರನಾಗದೆ ಬದುಕು ಅರಳುವುದಕ್ಕಿಲ್ಲ ಅಂತ ಪರಿಭಾವಿಸಿದವನಿಗೆ ಮಾತ್ರ ಬದುಕು ಸಿದ್ಧವಾಗುವುದು. ಅಪೂರ್ಣತ, ಅದು ಸಿಕ್ಕಿದ್ರೆ ಸಾಕು, ಇದು ಸಿಕ್ಕಿದ್ರೆ ಸಾಕು ಅಂತ ಸಂಭ್ರಮಿಸಿ ಹೊಂದಿದ ಕಾಲದಲ್ಲಿ ಮತ್ಯಾವುದೋ ಬೇಕಿತ್ತು ಅಂತ ನಮ್ಮೊಳಗೆಯೇ ಆ ಆಸೆ ಅಂಕುರಿಸುವುದೋ ಮೊಳೆತು ಬೆಳೆಯುವುದೋ ನಮ್ಮ ಅರಿವಿಗೆ ಬರುವುದಿಲ್ಲ. ಹಾಗಾದರೆ ಪೂರ್ಣತೆಗಾಗಿ ನಾವೇ ಹಂಬಲಿಸಿದರೆ ಸಾಕು? ಇಲ್ಲ, ನಿನ್ನೊಬ್ಬನಿಂದ ಏನೂ ಆಗುವುದಿಲ್ಲ. ಉಪಜೀವಕತ್ವ, ಇನ್ನೊಬ್ಬರನ್ನು ಆಧರಿಸದ ಹೊರತಾಗಿ ಸಮಾಜ ಮಧ್ಯದಲ್ಲಿ ನೀನು ಅರಳುವುದಕ್ಕಾಗುವುದಿಲ್ಲ. ಇದು ಹೆಣ್ಣಿಗೆ ಹೇಳಿದ್ದಲ್ಲ, ಜೀವಕ್ಕೆ ಹೇಳಿತು. ಇದು ಜೀವತ್ವ. ಹಾಗಾದರೆ ಮಲಗಬೇಕಾದವನು ಒಡೆಯನಾಗಬೇಡುವ, ನನ್ನನ್ನು ಮಂಚವಾಗಿಸಿಕೊಂಡು ಮಲಗಬೇಕಾದವನು, ವಿಶ್ರಮಿಸಬೇಕಾದವನು ಒಡೆಯನಾಗಬೇಕು. ಯಾರು ಒಡೆಯ ಅಂತ ಕೇಳಿದರೆ, ಈಶತ್ವಂ ತದ್ವಿಪರ್ಯಯ ಅಂತ ಆಡಿದರು. ಜೀವಕ್ಕೆ ಯಾವುದು ಸಹಜ ಸ್ಥಿತಿ ಸ್ವಭಾವ ಅಂತ ಹೇಳಿದರೋ ಈಶತ್ವ ಅದಕ್ಕೆ ಅತೀತವಾದದ್ದು. ಪರಮತ್ವಂ ಸ್ವತಂತ್ರತ್ವಂ ಸರ್ವಶಕ್ತಿತ್ವಮೇವಚ, ಅದಕ್ಕಿಂತ ಮಿಗಿಲಾಗಿ ಇನ್ನೊಂದಿಲ್ಲ. ಅದನ್ನು ನಿಯಂತ್ರಿಸಬಹುದಾದ ಮತ್ತೊಂದು ಶಕ್ತಿ ಇಲ್ಲ. ಸರ್ವತಂತ್ರ ಸ್ವಾತಂತ್ರ್ಯ ಅದಕ್ಕೆ ಸಹಜವಾಗಿರುವುದು ಈಶತ್ವಕ್ಕೆ. ಸರ್ವಶಕ್ತಿತ್ವ, ಏನು ಬೇಕಾದರೂ ಮಾಡಬಲ್ಲದು, ಹಾಗೆಂದು ಏನಕ್ಕೇನೋ ಮಾಡುವುದಿಲ್ಲ, ಮಾಡಬೇಕಾದದ್ದನ್ನೇ ಮಾಡುವುದನ್ನು ಸಹಜವಾಗಿ ತಾನು ಗುಣವಾಗಿ ಹೊಂದಿದ್ದು. ಸರ್ವಜ್ಞನಾಗಿ ಎಲ್ಲಕ್ಕಿಂತ ಅತೀತವಾದ ಆನಂದವನ್ನು ಉಸಿರಾಗಿಸಿಕೊಂಡಂತಹ ಶಕ್ತಿಯದು ಪರಾನಂದ. ಸರ್ವಸ್ಯ ತದಧೀನತಾ
ಅಹಂಕಾರದಿಂದ ರಾಜಸದಿಂದ ಮೆರೆಯುವ ಚಕ್ರವರ್ತಿಯಿಂದ ತೊಡಗಿ ಪ್ರತಿಯೊಬ್ಬನೂ ಅದಕ್ಕೆ ಅಧೀನವಾಗದೆ ಉಳಿಯುವುದಕ್ಕಿಲ್ಲ. ಹೇಗೆ ಅರಿತ ಇದನ್ನು ಒಳಗೆ ಇಳಿಸಿಕೊಂಡು ಅದನ್ನೇ ಚಿಂತಿಸ್ತಾ ಉಳಿದ ಮೇಲೆ ಗಂಡೆಂದು ಬೀಗುವ ಒಂದು ಜೀವದ ಪರಿಮಿತಿಯನ್ನು ಹೆಣ್ಣೆಂದು ಅವರಿಂದ ಪರಿಭಾವಿತಳಾದ ನಾನು ಅರಿತ ಮೇಲೆ ನನಗಿಂತ ನೀ ಶ್ರೇಷ್ಠ ಅಂತ ಒಪ್ಪಿ ಅಂಗೀಕರಿಸಿ ಅನುಸರಿಸುವುದು ಹೇಗೆ? ಆಗ ಕೇಳಿದ ಕೃಷ್ಣನ ಕತೆ ಹೌದಲ್ಲ, ಎಲ್ಲ ಗುಣಗಳು ಅಲ್ಲಿ ಸಮನ್ವಿತವಾಗ್ತದೆ. ಹೌದು, ಬದ್ಧನಾದ ಸ್ಥಿತಿಯಲ್ಲಿದ್ದ ಬದ್ಧರಾದ ಸ್ಥಿತಿಯಲ್ಲಿದ್ದ ತಂದೆ ತಾಯಿಗಳಿಗೆ ಮಗುವಾಗಿ ಉದಿಸಿ ಬಂಧನವನ್ನು ಕಳಚುವುದರಿಂದ ತೊಡಗಿ ಕೇಳಿದ ಕಥೆ. ಅನ್ಯ ನಿರ್ಬಂಧಕ್ಕೊಳಗಾಗಿ ತನ್ನ ವೃತ್ತಿ ಪ್ರವೃತ್ತಿಗಳನ್ನು ಬದಲಿಸಿಕೊಂಡದ್ದು ಕಥೆಯಲ್ಲಿ ಎಲ್ಲೂ ನನಗೆ ಸಿಗಲಿಲ್ಲ. ಸ್ವೇಚ್ಛೆಗೆ ಬೇಕಾದಂತೆ ಸರ್ವವನ್ನು ನಿಯಂತ್ರಿಸ್ತಾ ಸಾಗಿದ ಶಿಶುವಿನ ಕಥನದಿಂದ ನಾ ಕೇಳ್ತಾ ಬೆಳೆದದ್ದು. ಯಾರ ಅಧೀನರಾಗದವರು? ಮಗುವಿನಿಂದ ತೊಡಗಿ ಅಲ್ಲ, ಪ್ರಾಣಿಗಳಿಂದ ತೊಡಗಿ. ವೇಣು ವಿಲೋಲನಾದ ಕಾಲದಲ್ಲಿ ನಾದ ವಿವಶರಾದವರು ಎಲ್ಲರೂ ಆಶ್ರಿತರಾದರಂತೆ, ಅದು ಪಶು ಪಕ್ಷಿ ಮೃಗಗಳು ಮನುಷ್ಯರು ಎಲ್ಲರೂ ವಿವಶರಾದರಂತೆ. ರಾಸಕೇಳಿಯಲ್ಲಿ ವಿಹರಿಸಿದಂತಹ ಗೋಪೀ ಜನಲೋಲನನ್ನು ಕೇಳಿದೆ. ಎಲ್ಲೋ ಹಂಬಲಿಸುವುದಕ್ಕೆ ತೊಡಗಿದೆ. ಅವನಿಗಾಗಿ ತಮ್ಮನ್ನು ತೆರೆದುಕೊಂಡವರ ಸಾಲಲ್ಲಿ ಕೊನೆಯವಳಾಗಿ ಆದರೂ ನಾನು ನಿಂತಿದ್ರೆ ಅಂತ. ನಿಂತವರಿಗೆ ಪತಿಯಂದಿರಿದ್ದರು, ತಂದೆಯಂದಿರಿದ್ದರು, ತಾಯಿಯಂದಿರಿದ್ದರು, ಪರಿವಾರ ಇತ್ತು, ಎಲ್ಲ ಇದ್ದು ಎಲ್ಲವನ್ನೂ ಯಾರಿಗಾಗಿ ಬಿಡಬಹುದು ಅಂತ ಅವರು ತಿಳಿದರು ಅಲ್ಲ. ಯಾರಿಗಾಗಿ ಎಲ್ಲವನ್ನು ತೊರೆದು ಹೋದಂತಹ ಗೋಪಿಕೆಯರನ್ನು ಕಂಡು ಅವರು ಬಿಟ್ಟು ಹೋದದ್ದು ಸರಿ ಅಂತ ಅವರೆಲ್ಲ ಪರಿವಾರ ಒಪ್ಪಿ ಅನುಸರಿಸಿತೋ? ಅವನಿಗಾಗಿ ನನ್ನನ್ನು ನಾನು ತೆರೆದುಕೊಂಡು ನನ್ನ ಪರಿವಾರ ನನ್ನ ಹಿಂದಿನಿಂದ ನನ್ನನ್ನು ಒಪ್ಪಿದರೆ ಅಂತ ಹಂಬಲಿಸಿದೆ, ಅದನ್ನು ಅಪ್ಪನಿಗೆ ಆಡಿದೆ. ಈಗ ನೋಡಿ, ನಾ ಹಂಬಲಿಸಿದ್ದು ನನ್ನೊಳಗೇ ಉಳಿದಿರುತ್ತ ಹಿಂದೆ ಸೆಳೆಯುವ ಚೈದ್ಯೇಶನಂತೆ ಚೈದ್ಯೇಶ ಇಲ್ಲ. ಹೊಟ್ಟು ಬಾರದಿತ್ತು. ರುಕ್ಮಿಣಿಯಾಗಿ ಯಾರು ನಿರ್ಣಯಿಸುವುದಕ್ಕೆ? ವನಜ ಸಂಭವನಾದ ಬ್ರಹ್ಮನೋ ನಾನು? ಪಾತ್ರ ರುಕ್ಮಿಣಿ ಅಂತ ಕರೆದರು ಈ ಪಾತ್ರವನ್ನು. ಈ ಪಾತ್ರದೊಳಗೆ ದ್ರವ ಯಾವುದು ತುಂಬುದು ಅಂತ ನಿರ್ಣಯಿಸುವುದಕ್ಕೆ ರುಕ್ಮ ಅಂತ ಹೆಸರಿಟ್ಟ ನನ್ನ ಅಣ್ಣನಿಗೆ ಅಧಿಕಾರ ಅಂತೆ. ಹಿರಣ್ಮಯವಾದ ಪಾತ್ರವೇ ಇರಲಿ, ಇದು ಪಾತ್ರ ಮಾತ್ರ. ಇದಕ್ಕೆ ಮಹತ್ವ ಇರುವುದು ಒಳಗೆ ತುಂಬಿಸುವ ದ್ರವ್ಯದಿಂದ. ಪಾತ್ರ ನನ್ನದಂತೆ, ದ್ರವ್ಯ ಅವನದ್ದಂತೆ. ಇದಕ್ಕಿಂತ ಸರ್ವನಾಶ ಅಲ್ವೋ ಒಳ್ಳೆಯದು? ಇಲ್ಲ, ಈಗ ಹಂಬಲಿಸುವುದು ಅದೇ. ಮುಗಿದ್ರೆ ಸಾಕಿತ್ತು. ಕೃಷ್ಣ ನಡೆದಾಡುವ ಊರಿನ ಧೂಳಿ ಕಣವಾಗಿದ್ದರೆ ಸಾಕಿತ್ತು ಅಲ್ಲ, ಅವನು ಮುಡಿಯುವ ನವಿಲಿನ ಗರಿಯಾದರೆ ಸಾಕಿತ್ತು. ಬೇಡ, ಅವನು ಊದುವ ಕೊಳಲಿನ ಉಸಿರಾದರೆ ಸಾಕಿತ್ತು. ಏನು ಮಾಡುವ, ಏನು ಮಾಡದೇ ಇರುವ? ಇಲ್ಲ, ಕೃಷ್ಣ ಅಂತ ಹಂಬಲಿಸಿ ಬೆಳಕಿಗಾಗಿ ಹಪಹಪಿಸಿದೆ. ಕಣ್ಮುಚ್ಚಿದರೂ ತೆರೆದರೂ ಕತ್ತಲು ಮಾತ್ರ ಕಾಣ್ತದೆ. ಈ ಕಪ್ಪಿನೊಳಗಿನ ಬೆಳಕೆಲ್ಲಿ ಹೋಯಿತು? ಹೇಗೆ
ಯಾರಲ್ಲಿ ಕೇಳಲಿ, ಏನು ಮಾಡಲಿ? ಮರುಗುದಿಯ ಸುತೆ ಎಡೆಗೈದಿ ನೃಪತಿ ಶಿರವನೇ ಮರಿಸಿ ಸರಸಿ ಜಾನನೇ ರುಕ್ಮಿಣಿ ಸರಸಿ ಜಾನನೇ ರುಕ್ಮಿಣಿ ಭಾಗ್ಯದ ಕಣಿ ಸರಸಿ ಜಾನನೇ ರುಕ್ಮಿಣಿ ಧರೆಯೊಳು ಉರುಳಿ ಪರಿಪರಿಯಿಂದ ದುಃಖಿಪೆ ಏ ಮಗಳೇ ಧರೆಯೊಳು ಉರುಳಿ ಪರಿಪರಿಯಿಂದ ದುಃಖಿಪೆ ತೆರವರಿಯೇ ಅರುವೆ ಮರುಗುವ ಪರಿಯನ ತೆರವನರು ಮಗಳೇ ತರಹರಗೊಳ್ಳದೆ ನೀನು ಕಂದ ತರಹರಗೊಳ್ಳದೆ ನೀನು ಸರಸಿ ಜಾನನೇ ರುಕ್ಮಿಣಿ ಭಾಗ್ಯದ ಗಣಿ ಸರಸಿ ಜಾನನೇ ರುಕ್ಮಿಣಿ ಮಗಳೇ ಓ ರುಕ್ಮಿಣಿ ಅಪ್ಪ ಮಗು ಆಗಲೇ ಬಂದ್ರೋ ಬಂದು ಕ್ಷಣಕಾಲ ಆಯ್ತಮ್ಮ ಕಣ್ತೆರೆದು ನೋಡಿದ್ದಿದ್ರೆ ಬಂದ ಮೇಲೂ ಕುಳಿತುಕೊಳ್ತಿರ್ಲಿಲ್ಲ ಕ್ಷಮಿಸಬೇಕು ಬಾಗಿಲಲ್ಲೇ ನಿಂತೆ ಅರ್ಧ ತೆರೆದ ಬಾಗಿಲು ಪೂರ್ಣವಾಗಿ ಬಾಗಿಲು ತೆರೆದಿಲ್ಲ ಅಂದರೆ ಒಳಕ್ಕೆ ನಾವು ಪ್ರವೇಶ ಮಾಡುವ ಹಾಗಿಲ್ಲ ಹಾಗಂತ ಬಾಗಿಲು ಹಾಕಿದ್ದಿದ್ರೆ ಹೊರಗೆ ನಿಲ್ತಿದ್ದೆ ಅರ್ಧ ತೆರೆದಿತ್ತು ಪೂರ್ಣ ತೆರೆಯಬಹುದಿತ್ತು ಬರುವವರು ನಮಗೆ ಬೇಕಾದವರೇ ಹೌದು ಅಂತ ಖಚಿತತೆ ಇದ್ದರೆ ಪರೀಕ್ಷೆ ಮಾಡುವುದಕ್ಕಾಗಿ ಅರ್ಧ ಬಾಗಿಲು ತೆರೆದಿದ್ದೀನಿ ಮಗ ಬರುವವನ ಅರ್ಧ ತೆರೆದೇ ಬಂದಾನು ಅಂತ ಒಂದು ವಿಶ್ವಾಸ ಬಾಗಿಲನ್ನು ತಳ್ಳಿ ಒಳಗೆ ಬರುವ ಅಧಿಕಾರ ನನಗುಂಟು ತಂದೆ ಅಲ್ವೇನೆ ನಾನು ಕಂದ ಬಾಗಿಲು ಹಾಕುವುದಕ್ಕೂ ತೆರೆಯುವುದಕ್ಕೂ ಹೇಳಿಕೊಟ್ಟವರೇ ನೀವು ಭಾಗ್ಯದ ಬಾಗಿಲನ್ನು ತೆರೆದವಳು ನೀನು ಐವರು ಗಂಡು ಮಕ್ಕಳು ಹುಟ್ಟಿದ ಮೇಲೂ ಮಗಳು ಬೇಕು ಅಂತ ಒಂದು ಆಸೆ ಆಯಿತು ಹೆಣ್ಣನ್ನು ಹೆರದೇ ಇದ್ದರೆ ಸಂಸಾರ ಅರ್ಥ ಆಗೋದಿಲ್ಲ ಯಾಕೆಂದರೆ ಹೆಣ್ಣಿನಿಂದ ಸಂಸಾರ ಹರಡಿಕೊಳ್ಳುವವಳು ಹೆಣ್ಣು ಅಂತ ಹೌದು ಬುದ್ಧಿ ಎಲ್ಲವನ್ನೂ ಗಂಟು ಮಾಡ್ತದೆ ಮಗ ಆದರೆ ಹೃದಯ ಎಲ್ಲವನ್ನೂ ಹರಡಿಕೊಡ್ತದೆ ಬುದ್ಧಿಯಿಂದ ಯೋಚನೆ ಮಾಡಿದರೆ ಗಂಡಾದರೂ ಸಾಕು ಹೃದಯದಿಂದ ಭಾವಿಸೋದಾದರೆ ಹೆಣ್ಣು ಬೇಕು ಆದ್ದರಿಂದಲೇ ಹೃದಯ ಹೆಣ್ಣು ಅಂತ ಹೃದಯ ಇದ್ದವರಿಗೆಲ್ಲ ಹೆಣ್ಣಿನ ಹೃದಯ ಗೊತ್ತಾಗ್ತದೆ ಅಂತಲ್ಲ ಕಂದ ಆದರೆ ನಮ್ಮ ಹೃದಯ ಹೃದಯ ಆಗಬೇಕು ಅಂತಾದರೆ ಮನೆಗೊಬ್ಬಳು ಹೆಣ್ಣು ಮಗಳು ಬೇಕು ಅಂತ ಬಯಸಿ ಪಡೆದ ಮಗಳು ನೀನು ಅದರಿಂದಲೇ ಭಾಗ್ಯದ ಕಣಿ ಅಂತ ಹೇಳಿತ್ತು ಬಯಸಿಯೇ ಪಡೆದದ್ರಿಂದ ನಿಮಗೆ ಹೇಳಿ ಸಾಕಾಗುವುದು ಅಂತಿಲ್ಲ ಕಂಡಾಗಲೆಲ್ಲ ಅದನ್ನು ಅನುಸ್ಮರಿಸ್ತಾ ನೀವು ತಲ್ಲೀನರಾಗುವುದನ್ನು ಸಹಜ ಗುಣವಾಗಿಸಿಕೊಂಡವರಪ್ಪ ಬಲ್ಲೆ ಕಂದ ಓ ಆಭರಣಗಳನ್ನೆಲ್ಲ ಚೆಲ್ಲಿಬಿಟ್ಟಿದ್ದಿ ಆಹಾ ನೀವು ಬರ್ತೀರಿ ಅಂತ ತಿಳಿದು ಅದು ಆಗಿ ಹೋದದ್ದಪ್ಪ ಶಿರೋಭೂಷಣ ಕಾಲಡಿಯಲ್ಲಿದೆ ಕಾಲೊಂದಿಗೆ ಮತ್ತೊಂದು ಕಡೆಗೆ ಬಿದ್ದಿದೆ ಪೀತಾಂಬರವನ್ನು ಉಟ್ಕೊಳ್ಳಿಲ್ಲ ಕಂದ ರೋದನ ಮಾಡ್ತಾ ಇದ್ದೀಯಲ್ಲ ಹೆಣ್ಣೊಳಬಾರ್ದು ಯಾಕೆಂದರೆ ಅಳುತ್ತ ಕಂದ ಹುಟ್ಟಿ ಬರುವುದಕ್ಕೆ ಹೆಣ್ಣು ನಗುತ್ತ ಹಾಲೂಡಿಸ್ತಾಳಂತೆ ಸಂಸಾರದ ನಗು ಎದೆ ಹಾಲಿನಲ್ಲಿದೆ ಬದುಕುವ ಲಕ್ಷಣ ಅಳುವಿನಲ್ಲಿದೆ ಆದ್ದರಿಂದ ಅಳುವನ್ನು ಬದುಕಿಸಿ ಅಳುವನ್ನು ಬದುಕಿಸಿ ಕಂದ
ಸಂಸಾರವನ್ನು ಬೆಳೆಸುವವಳು ಹೆಣ್ಣುಮಕ್ಕಳು. ನೀನೇ ಅಳತಾ ಇತ್ತಿ ಅಂತಂದರೆ ಸರಿಯಲ್ಲ. ಮಗ, ಮದುವೆಯ ಸಂಭ್ರಮ ಇತ್ತು, ಸಂತೋಷದಿಂದ ಈ ಸಂದರ್ಭವನ್ನು ಬಳಸ್ಕೊಳ್ಬೇಕಿತ್ತು. ಸರ್ವಾಭರಣ ಭೂಷಿತೆಯಾಗಿ ನೀನು ವಿವಾಹ ಮಂಟಪಕ್ಕೆ ಬರಬೇಕು. ಹಾಗೆ ಬರೋದನ್ನೇ ಇಡೀ ಪ್ರಪಂಚ ನಿರೀಕ್ಷೆ ಮಾಡ್ತಾ ಇದೆ. ಹೀಗಿರುವಾಗ ಎಲ್ಲ ಆಭರಣಗಳನ್ನು ಚೆಲ್ಲಿ ಪಟ್ಟೆ ಪೀತಾಂಬರಗಳನ್ನು ಉಟ್ಟುಕೊಳ್ಳದೆ ಒಂದು ಬಗೆಯ ಉದಾಸ ಭಾವದಿಂದ ನೆಲದ ಮೇಲೆ ಹೊರಳಾಟ ಮಾಡ್ತಾ ಇದ್ದೀಯಲ್ಲ ಮಗ. ನೆಲದ ಮೇಲೆ ಬಿದ್ದು ಅಳುವುದು ಯಾವಾಗ ಹೇಳು? ಪ್ರಪಂಚದ ಅಳುವೆಲ್ಲ ಗೊತ್ತಾಗುವುದು ಭೂತಾಯಿತಿ. ಎಲ್ಲ ಮಕ್ಕಳ ಅಳುವನ್ನು ಕಟ್ಟಿಕೊಂಡು ಅಳುವವಳು ಭೂಮಿ. ಭೂಮಿ ಹತ್ರ ಅವ ಬರ್ತಾನೆ. ಭೂಮಿ ಅಳುವಾಗ ಮಗ ಅವ ಬರ್ತಾನೆ. ನಮ್ಮ ಅಳು ಭೂತಾಯಿ ಅಳು ಆಗಬೇಕು ಅಂತಾದರೆ ಭೂಮಿಯ ಮೇಲೆ ಬಿದ್ದು ಹೊರಳಾಡಿ ಅಳಬೇಕು. ಇದು ಅಳುವ ಸಂದರ್ಭ ಅಲ್ಲ. ಇದು ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅಪ್ಪ? ನಾ ಹೀಗನ್ನುತ್ತೇನೆ ಅಂತ ತಾವು ಬೇಸರ ಮಾಡಬಾರದು. ನನಗೆ ಅಪ್ಪನ ಜೊತೆಯಲ್ಲಿ ಮಾತಾಡುವಾಗ ಇತ್ತೀಚೆಗೆ ಕಾಣುವುದು, ನನ್ನ ಅಪ್ಪ ಹೊರಗಿನಿಂದ ಗಂಡು, ಒಳಗಿನಿಂದ ಸ್ವಲ್ಪ ಹೆಣ್ಣು ಹೌದು ಅಂತ ಮಗ. ಆದರೆ ಈ ಆಭರಣಗಳು ಚೆಲ್ಲಾಪಿಲ್ಲಿ ಆಗುವಂತೆ ಹರಡುವಂತೆ ಕಿತ್ತೆಸೆದ ಕಾಲದಲ್ಲಿ ನನಗೆ ಕಂಡದ್ದು ನನ್ನ ಅಣ್ಣನೊಳಗೆ ಸ್ವಲ್ಪವಾದರೂ ಹೆಣ್ತನ ಯಾಕಿಲ್ಲ ಅಂತ. ಅಪ್ಪ ನೀವು ಹೇಳ್ತೀರಿ ಅಳಬಾರ್ದು ನೀನು, ಜೊತೆಯಲ್ಲೇ ಹೇಳ್ತೀರಿ ಭೂಮಿ ಅಳುವಂತೆ ಅತ್ತರೆ ಅವನೇ ಬರ್ತಾನೆ ಅಂತ. ಹೇಗಪ್ಪ ಅಳದಿರ್ಲಿ? ಕಾಗೆಗಳ ಸಂಬಂಧವೂ ಮರಿಕೋಯಿಲೆಯು ಬಾಳುವುದೇ. ನೀವೇ ಹೇಳಿಯಪ್ಪ. ಕಾಗೆಗಳ ಸಂಬಂಧದೂ ಮರಿಕೋಗಿಲೆಯು ಬಾಳುವುದೇ. ಹುಲ್ಲೆಯು ಭೋಗಿ ವ್ಯಾಧನ ಸೇರಿ ಬದುಕುವುದುಂಟೆ ಜನಕ. ಹುಲ್ಲೆಯು ಭೋಗಿ ವ್ಯಾಧನ ಸೇರಿ ಬದುಕುವುದುಂಟೆ ಮುಂದೆನಗೆ ಆ ಗರುವಿ ಚೈತ್ಯೇಶ್ವರನ ದುರ್ಯೋಗದಿಯು ಸುಖ ದೊರೆಯದೆಂದಿಗೂ ಪಿತನೆ. ನೀಗುವುದು ತನು ಹಿತವೆನಲು ತನುವ ನೀಗುವುದು ಹಿತವೆನುತ ನಿರ್ಧರಿಸಿಯೇ ಜನಕ. ಕ್ಷಣದಲ್ಲಿ ಕೋಕಿಲವಾಣಿಯಾಗಿ ನಾನು ನಿಮ್ಮಲ್ಲಿ ಮಾತಾಡಬೇಕು. ನಿಮ್ಮ ಹಂಬಲ ಸಹಜಪ್ಪ. ಕಾಗೆಗಳೇ ಕರ್ಕಶರವವನ್ನು ಹೊರಡಿಸ್ತಾ ಇರುವಾಗ ಕೋಗಿಲೆ ತನಗೆ ಸ್ವರ ಇಲ್ಲದೆ ಮೂಕನಾಗುವುದೇ ಸರಿ ಅಂತ ಭಾವಿಸಿದರೆ ತಪ್ಪು ಅನ್ನುತ್ತೀರೋ? ಚಿಗರೆಯೊಂದು ಚಿಗಿತು ಹಾರಾಡ್ತಾ ಓಡಾಡ್ತಾ ನಲಿದಾಡ್ತಾ ಸ್ವಚ್ಛಂದ ವಿಹಾರ ಮಾಡಬೇಕು ಅಂತ ಹಂಬಲಿಸುವಂತೆ ನನ್ನ ಮಗಳ ಮನಸ್ಸು ಪ್ರಫುಲ್ಲಿತವಾಗಬೇಕು. ಮನವೆಂಬ ಕುದುರೆ ಸ್ವೇಚ್ಛೆಯಿಂದ ವಿಹರಿಸಬೇಕು ಅಂತ ನೀವು ಹಂಬಲಿಸ್ತೀರಿ. ಬಲೆ ತಾನಾಗಿ ಆವರಿಸ್ತಾ ಉಂಟು,
ಸುತ್ತಲೂ ಮೈಗೆ ನೋವು ಮಾಡುವುದಿಲ್ಲ. ಹಿಡಿದೊಪ್ಪಿಸುವುದು ವ್ಯಾಧನಿಗೆ ಅಂತ ನಿರ್ಣಯ ಆಗಿದೆ. ಸಂಭ್ರಮಿಸಲೋ? ಹುಲ್ಲೆ ಹೋಗಿ ಸೇರುವುದು ವ್ಯಾಧ ಸನ್ನಿಧಿಗೆ ಅಂತ ಗೊತ್ತಾದ ಮೇಲೆ ಸಂಭ್ರಮಿಸಲೋ? ಭೂಮಿ ಏನು ಅಂತ ಅರ್ಥ ಆಗದವರು ಭೂಪತಿಗಳಾಗಿ ಮೆರೆಯುತ್ತಾ ಇದ್ದಾರೆ. ನೀವು ಹೇಳ್ತೀರಿ ಭೂಮಿ ಅಳುವನ್ನು. ಭೂಮಿಯನ್ನು ಆಳುವವರಿಗೆ ಭೂಮಿ ಅಳು ಬಿಡಿ, ಪೂಜಾತರಾದವರ ಕಣ್ಣೀರಿಗೆ ಅವರ ಮನಸ್ಸು ಕಾರಣವಾಗಿರ್ತದೆ ಅಂತ ಅರ್ಥ. ಆದರೆ ಮನಸ್ವಿನಿ ಅಂತ ನೀವೆಲ್ಲ ಕರೆಯುವ ಹೆಣ್ಣು ಮಗಳನ್ನು ಅವಳ ಮನಸ್ಸೇನು ಅಂತ ಕೇಳದೆ ಯಾರಿಗೋ ಮದುವೆ ಮಾಡಿಕೊಡುವುದಕ್ಕೆ ಒಟ ಹುಟ್ಟಿದವ. ಅವ ಸಿದ್ಧನಾಗುತ್ತಾನೆ. ಅಪ್ಪ ಮಗಳೇ, ನಿಮಗೆ ನೆಗೆ ಆಡಬೇಕು ಅಂತ ಉಂಟು, ನಲಿದಾಡಬೇಕು ಅಂತ ಉಂಟು, ಬದುಕೊಂದು ಆಟದಂತೆ ನನ್ನನ್ನು ಪ್ರಫುಲ್ಲಿತವಾಗಿಸಬೇಕು ಅಂತ ಉಂಟು. ಹೌದು, ಕೈಕಾಲುಗಳು ನಿರ್ಬಂಧಕ್ಕೊಳಗಾಗಿದೆ, ಮನಸ್ಸು ಸ್ತಬ್ಧವಾಗಿದೆ, ಕಣ್ತೆರೆದರೆ ಇಳಿಯುವುದು ನೀರಲ್ಲದೆ ಮತ್ತಿಲ್ಲ, ಬೆಳಕು ಕಾಣದಾಗಿದೆ. ನಿಮ್ಮ ಬದುಕಲ್ಲಿ ಒಂದು ಹೆಣ್ಣು ಮಗಳು ಬೇಕು ಅಂತ ಹಂಬಲಿಸಿದ್ರಿ. ಅಪ್ಪ ಮಗಳೇ, ನನ್ನ ಪಾಲಿಗೆ ಒಬ್ಬನೇ ಗಂಡಿರುವುದಪ್ಪ, ಒಬ್ಬನೇ ಗಂಡಿರುವುದು, ಮತ್ತೆಲ್ಲರೂ ನನಗೆ ಹೆಣ್ಣಾಗಿಯೇ ಕಾಣ್ತಾರೆ. ಉಳಿದವರಿಗೆ ಹೇಳಿದರೆ ಹುಚ್ಚಿ ಅಂದರು. ನನ್ನ ಅಪ್ಪ ಅಲ್ಲೋ ಅಂತ ಸಲುಗೆಯಿಂದ ಆಡ್ತೇನೆ. ಸರಿಯಾಗಿ ಹೇಳಿದ್ದೀರಿ ಮಗಳೇ. ಹೆಣ್ಣಿನ ಕೈಯಿಂದ ಬದುಕಿನ ಭಾಗ್ಯಕ್ಕಾಗಿ ಮಂಗಲ ಸೂತ್ರವನ್ನು ಹೇಗೆ ಕಟ್ಟಿಸಿಕೊಳ್ಳಿ? ಅದಕ್ಕಿಂತ ಮಗಳೇ, ಅದಕ್ಕಿಂತ ನನ್ನ ಸಂಕಲ್ಪವನ್ನೇ ಮಂಗಲಸೂತ್ರವಾಗಿಸಿಕೊಂಡು ಅದನ್ನು ಅವನ ಪಾದಕ್ಕೆ ಒಪ್ಪಿಸಬೇಕು ಅಂತಾದರೆ ಬಾಧೆಯಾಗಿರುವ ಈ ಶರೀರವನ್ನು ತೊರೆಯಬೇಕು. ಆದರೆ ಮಗಳೇ, ಮಾತನಲ್ಲೇ ನಿಲ್ಲಿಸು, ಮುಂದುವರಿಸು. ಬರಿದೆ ಮರುಗುವೇಯಕ್ಕೆ ಆ ರುಗುವೆಯೇಗೆ ತರುಣಿ ಮಣಿ ನೀನು, ತರುಣಿ ಮಣಿ ನೀನು, ಸದಿಬದಿಯ ರಾವು ಸಿರಿಸುದೆಯಾಗಬೇಕೆಂದು, ಸದಿಬದಿಯ ರಾವು ಸಿರಿಸುದೆಯಾಗಬೇಕೆಂದು ವ್ರತಗೈದು ಬುಟ್ಟಿರುವ ವೇಳೆಯಲ್ಲಿ ನೀನು ಮಗಳೇ. ಅಪ್ಪ ಮರುಗಬೇಡ, ಯಾಕೆಂದರೆ ನಿನ್ನ ಅಳಲನ್ನು ನೋಡುವಾಗ ನಾನು ತತ್ತರಿಸಿ ಹೋಗ್ತೇನೆ. ಮತ್ತೆ ಏನು ಮಾಡಲಪ್ಪ? ಹೌದು, ಪರೀಕ್ಷಾ ಸಂದರ್ಭ ಅಂತ ಕಾಣುತ್ತದೆ ಇದು. ಆದರೆ ಜೀವನ ಪರೀಕ್ಷೆ ಅಪರಿಹಾರ್ಯ ಮಗಳೇ, ಅಪರಿಹಾರ್ಯ. ಜೀವನದಲ್ಲಿ ಜೀವ ಪರೀಕ್ಷೆಗೆ ಒಳಗಾಗುವುದು ಅಪರಿಹಾರ್ಯ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಪರೀಕ್ಷೆ, ಆದರೆ ಪರೀಕ್ಷೆ ಕೊನೆಯಲ್ಲ ಮಗಳೇ.
ಅಂದರೆ ಉತ್ತೀರ್ಣ ಆಗುವ ಒಂದು ಜೀವ ಯತ್ನ ಬೇಕು, ಅದನ್ನು ಮಾಡಬೇಕು. ನಿನ್ನನ್ನು ಪಡೆದದ್ದೇ ಅದಕ್ಕೆ. ಕೇವಲ ಅಪೇಕ್ಷೆಯಿಂದ ಹುಟ್ಟಿ ಬಂದವಳಲ್ಲ ನೀನು. ನಾವು ಗಂಡ ಹೆಂಡತಿಯರು ವರ ಮಹಾಲಕ್ಷ್ಮಿ ಎಂಬ ವ್ರತವನ್ನು ಮಾಡಿದೆವು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಒಂದು ಸ್ಫೂರ್ತಿ ಬಂತು. ಸುದರ್ಶನವೆಂಬ ಆಯುಧ, ಗರುಡ ಎಂಬ ವಾಹನ, ಚತುರ್ಬಾಹುಯುಕ್ತನಾದಂತಹ ವಿಷ್ಣು ಅಷ್ಟೇ ಹಿಡಿದು ಬಂದರೆ ಸಾಲದು. ಅವನ ಹೃದಯ ಭೂಮಿಯನ್ನು ಸ್ಪರ್ಶ ಮಾಡಬೇಕು. ಅದಕ್ಕಾಗಿ ಕೈಗೊಂಡ ವ್ರತ ವರ ಮಹಾಲಕ್ಷ್ಮಿ. ಪ್ರಕೃತಿಯ ಎಲ್ಲ ಲಕ್ಷಣಗಳು ತುಂಬಿಕೊಳ್ಳಬೇಕು ಅಂತಾದರೆ ಲಕ್ಷ್ಮಿಯ ಆವಿರ್ಭಾವ ಆಗಬೇಕು. ಎಲ್ಲ ರೂಪಕ ಭಾಷೆ ಮಗಳೇ. ಲಕ್ಷ್ಯ ಇದ್ದಲ್ಲಿ ಲಕ್ಷಣ ಇರೋದು, ಲಕ್ಷಣ ಇದ್ದಲ್ಲಿ ಲಕ್ಷ್ಯ ಅಲ್ಲ. ಸರಿ, ಲಕ್ಷಣವನ್ನು ಕಂಡು ಲಕ್ಷ್ಯ ಹುಡುಕೋದು. ಈ ಲಕ್ಷ್ಯ ಲಕ್ಷಣ ಸಂಬಂಧವೇ ಲಕ್ಷ್ಮೀ ನಾರಾಯಣರ ದಾಂಪತ್ಯ ಅಲ್ವೇ ನಿಮ್ಮಗಡೆ. ಲಕ್ಷಣ ನಮ್ಮ ಮನೆಯಲ್ಲಿ, ಲಕ್ಷ್ಯ ದ್ವಾರಕೆಯಲ್ಲಿ ಅಂತಾದರೆ. ಎಲ್ಲರಿಗೂ ಅದೇ ಲಕ್ಷ್ಯ ಅಂತ ಕಾಣದಿದ್ದರೆ ಈ ಲಕ್ಷಣದಿಂದ ಏನು ಪ್ರಯೋಜನ? ಆದರೂ ಒಂದು ಲಕ್ಷಣ ನಮ್ಮ ಮನೆಯಲ್ಲಿ ಉಳಿದ್ರೆ ವೈಕುಂಠದಲ್ಲಿರಲಿ ದ್ವಾರಕೆಯಲ್ಲಿರಲಿ ಅದು ಲಕ್ಷ್ಯ ಅಂತಲೇ ಆಗೋದಿಲ್ಲ. ಅದು ಎಲ್ಲರ ಲಕ್ಷ್ಯ ಅಲ್ಲಿ ಹೋಗಬೇಕು ಅಂದರೆ ಲಕ್ಷ್ಯ ಲಕ್ಷಣ ದಾಂಪತ್ಯ ಆಗಬೇಕು. ಅಂದರೆ ವ್ರತದಲ್ಲಿಯೇ ವರವೂ ಇದೆ, ಲಕ್ಷಣವೂ ಇದೆ, ಸಿದ್ಧಿಯೂ ಇದೆ ಅಂತ ನಾವು ನಂಬಿದ್ದೇವೆ. ಮನೆಯೆಲ್ಲ ಕತ್ತಲಾವರಿಸಿದಂತೆ ನೀನು ಕಂಗಾಲಾಗಿದ್ದಿ. ಹೌದು, ಕತ್ತಲೆಯ ಸರೆ ಮನೆ ಮಗಳೇ. ಸಂಕಲ್ಪ ತತ್ತರಿಸಿದ ಕತ್ತಲೆಯ ಈ ಅರಮನೆಯಲ್ಲಿಯೇ ಕೃಷ್ಣ ಎಂಬ ಕಪ್ಪಾದ ಬೆಳಕು ಹುಟ್ಟುತ್ತದೆ ಮಗಳೇ. ಬೆಳಕು ಹುಟ್ಟಿ ಬರ್ತದೆ, ಉಗಿಸಿ ಬರ್ತದೆ, ನಿನಗೆ ಅರ್ಥ ಆಗ್ತದೆ, ನಾನು ವಿವರಿಸೋದಿಲ್ಲ. ಕಾಣುವ ಕಣ್ಣು ಕಪ್ಪಾದ ಕೃಷ್ಣ ತಾರ. ಲೋಕವನ್ನು ಕಾಣಿಸುವ ಬೆಳಕು ಬೆಳ್ಳಗಿರಬಹುದು, ಕಾಣುವ ಕಣ್ಣು ಕಪ್ಪು. ಕಣ್ಣಿಗೆ ಕತ್ತಲೆ ಆವರಿಸಿದರೆ ತೋರಿಸುವ ಬೆಳಕಿಲ್ಲ, ಕಾಣುವ ಬೆಳಕಿಲ್ಲ ಅಂತ ಆಗೋದಿಲ್ಲ ಮಗಳೇ. ಕಾಣುವ ಬೆಳಕಿಗೆ ಸ್ವಾತಂತ್ರ್ಯ ಅದು. ಕತ್ತಲೆಯಲ್ಲಿ ಕೃಷ್ಣ ಪಕ್ಷದ ನಡುರಾತ್ರಿಯ ಕಾರ್ಕತ್ತಲಿನಲ್ಲಿ ಕಾಣುವ ಕತ್ತಲೆ ಬೆಳಕಾಗ್ತದೆ. ಯೋಚನೆ ಮಾಡಬೇಡ, ಕಾಣುವ ಕತ್ತಲೆ ನಿನ್ನಲ್ಲಿ ಇದೆಯಲ್ಲ. ಉಂಟು, ಆಳುವವನು ಬರ್ತಾನೆ, ನೀನು ಆಳಾಗಿರು ಮಗಳೇ. ನೀನು ಆ ಗೋಪಾಲಕ ಬಯಸುವ ಗೋವಾಗು ಮಗಳೇ, ಗೋವಾಗು. ಯೋಚನೆ ಮಾಡಬೇಡ, ಪ್ರಾಣತ್ಯಾಗದ ಸಂಕಲ್ಪ ಮಾಡಬೇಡ. ಇಲ್ಲ, ಉದ್ವಿಗ್ನತೆಯಲ್ಲಿ ವಿವಶತೆಯಲ್ಲಿ ಮತ್ತೇನು ಮಾಡಬೇಕು ಅಂತ ಕಾಣದೆ ಆಡಿಬಿಟ್ಟೆ. ಆದರೆ ನನ್ನ ಹುಟ್ಟು ನಿಮ್ಮ ಸಂಕಲ್ಪದ ಫಲ ಅಂತಾದ ಮೇಲೆ ವ್ರತವೇ ನಿಮಿತ್ತವಾಗಿ ಆ ವ್ರತದ ಫಲರೂಪದಿಂದ ನಾನು ಉದಿಸಿದೆ ಅಂತ ನನಗೆ ನೀವು ನೆನಪಿಸಿಕೊಟ್ಟ ಮೇಲೆ ಮಗಳೇ, ನನಗೆ ಬೇಕಾದವನು ನನಗೆ ಲಭ್ಯವಾಗುವುದು ನನ್ನಿಂದ ಅಲ್ಲದಿದ್ದರೂ, ನನ್ನ ಸಂಕಲ್ಪದಿಂದ ಅಲ್ಲದಿದ್ದರೂ, ನನಗಾಗಿ ಸಂಕಲ್ಪಿಸಿದ ನಿಮ್ಮ ಹಾರೈಕೆಯಿಂದ, ಆಶೀರ್ವಾದದಿಂದಲಾದರೂ ಅವ ನನಗೆ ಜೊತೆಯಾಗಲಿ ಮಗಳೇ. ಏನಪ್ಪ? ಕೊಳಲಿನ ಕರೆ ಕೇಳಿಸಬಹುದು, ಕಣ್ಣಿಗಿಂತ ಕಿವಿ ಪ್ರಬಲ, ರೂಪಕ್ಕಿಂತ ವೇದ ಪ್ರಬಲ. ಯಾಕೆ ಅಂದರೆ ಅದು ಕೇಳಿಸೋದು, ಕೇಳಿದ್ದು ಪದಾರ್ಥ, ಕಂಡಿದ್ದು ಅರ್ಥ ಮಾತ್ರ, ಅದು ಪದಾರ್ಥ. ಕೃಷ್ಣ ಪದಾರ್ಥ ನಮ್ಮ ಬದುಕಿಗೆ, ಕೃಷ್ಣನೇ ಪದಾರ್ಥ. ಆದ್ದರಿಂದ ಅವನು ಕೊಳಲಿನಿಂದ ಲೋಕವನ್ನು ಕರೀಲಿ, ನೀನು ಅಳಲಿನಿಂದ ಆ ಲೋಕನಾಗೇಕರನ್ನು ಕರೆ. ಇಬ್ಬರ ಕರೆಯೊಂದಾದಾಗ ದಾಟಬಹುದು ಈ ಪರೀಕ್ಷೆಯಲ್ಲಿ. ನೀನು ಉತ್ತೀರ್ಣ ಹೇಳಿದ್ದನ್ನು ನೆಚ್ಚಿಕೊಳ್ಳುತ್ತೇನಪ್ಪ, ಇನ್ನಷ್ಟು ದೃಢವಾಗಿ, ಮತ್ತಷ್ಟು ಗಟ್ಟಿಯಾಗಿ. ಕೇಳಿದ್ದನ್ನೇ ನೆಚ್ಚಿಕೊಳ್ಳಬೇಕು ಅಂತ ಕಾಣುವಾಗ ಪಕ್ಕನೆ ಮಿಂಚಿದಂತ ಆದದ್ದು. ಹೌದಲ್ಲ? ಪತ್ರಿಗೆ ಪ್ರೀತಿ ಪತ್ರವಾಗಲಿ ಮಗಳೇ. ಅಪ್ಪಾ,
ಕೃಷ್ಣನ ತಾಯಿಗೂ ಕೇಳಿದ್ದನ್ನು ನೆಚ್ಚಿಕೊಂಡದ್ದರಿಂದ ಕೃಷ್ಣ ಸಿಕ್ಕಿದಲ್ವ. ಅಶರೀರಿಯಾಗಿ ಏನೋ ಕೇಳಿಸಿತಂತೆ ಧ್ವನಿ. ಸಂಕಷ್ಟ ಒಂದಾವರ್ತಿ ಅಲ್ಲ, ಮತ್ತೆ 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 ಬಂದರು. ಕೇಳಿದ್ದನ್ನು ದೃಢವಾಗಿ ನಂಬಿದ್ದರಿಂದ ಕೃಷ್ಣ ಸಿಕ್ಕಿದ. ಅಪ್ಪ ದೃಢತೆ ಕರಗದಂತೆ ಒಮ್ಮೆ ಆ ಕೈಯನ್ನು ನನ್ನ ತಲೆ ಮೇಲೆ ಇಡಿಯಪ್ಪ. ಮಗಳೇ ಕೃಷ್ಣಾನುಗ್ರಹ ಆಗಲಿ ಗರಿಗೆ, ಕೃಷ್ಣಾನುಗ್ರಹ. ಧನ್ಯ ಧನ್ಯ. ತಿಳಿದಳೊಂದು ಬಾಯವ ಕುಲಗುರು ಸಕಲಾಗಮಗಳ ತಿರುದ ಬಾಲ್ಯದಲ್ಲಿ ಸಲಹಿದನೆನ್ನ ಸುದೇವನು ಮೂಳಿಯದೆ ಮನ್ಮನದೊಲವ ಫಲಿಬಂತೆ ಸಗುವೆನೆಂದು ಇಲ್ಲ 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 ನಾನೇನು ಮಾಡಲಾರೆ ಅಂತ ಕೈ ಚೆಲ್ಲಿದರೆ ಸಾಗುವುದಿಲ್ಲ ಮುಂದೆ ಅಂತ ಸ್ಪಷ್ಟ. ಅಪ್ಪನಾಡಿದ ಮಾತಿನಿಂದ ಧೃತಿಯನ್ನೊಗ್ಗೂಡಿಸಿಕೊಂಡು ಹಂಬಲಿಸುವುದು ಮಾತ್ರ ನಮಗೆ ಕಾಯಕ, ಉಳಿದದ್ದು ಕೃಷ್ಣನ ಕರ್ತವ್ಯ ಅಂತ ಭಾವಿಸಿದ್ದರೆ ದಿಬ್ಬಣವಂತೆ ಮೆರವಣಿಗೆಯಂತೆ ಸ್ವಾಗತವಂತೆ ಅವರಿಗೆ ವಸತಿ ಉಪಚಾರವಂತೆ ನಾಳೆ ಕಳೆದು ನಾಡಿದ್ದು ಸಪ್ತಮಿ ಎಂದು ಇಲ್ಲ 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 ನಾ ಏನು ಮಾಡಲಿ. ಈಗ ತೋಚುವುದೊಂದೇ, ನನಗೆ ಸ್ಥೈರ್ಯ ಕೊಡುವುದಕ್ಕೆ ಅಪ್ಪನಿಗೆ ಹೇಗೆ ಸಾಧ್ಯವಾಯಿತು ಅಂದರೆ ಅವರೊಳಗೂ ಒಂದು ಹೆಂಡತನ ಇದ್ದದ್ದರಿಂದ ಈ ಮನಸ್ಸಿನ ಸ್ಪಂದಕ್ಕೆ ಸಹಸ್ಪಂದವನ್ನು ತೋರುವುದಕ್ಕಾಯಿತು. ಯಾಕೋ ಉಸಿರು ಕಟ್ಟಿಸುವ ವಾತಾವರಣದಿಂದ ಹೊರ ಬಂದಾಗ ಸ್ವಲ್ಪ ಗಂಡಾದ್ರೇನು ಅಂತ ನನಗೆ ಕಂಡುಬಿಟ್ಟದ್ದು. ಆದ್ದರಿಂದಲೇ ಆಪ್ತಳಾದ ಸಖಿ ಯಾರಿಗೆ ಹೇಳಬಾರದು ಅಂತ ಮತ್ತೆ ಮತ್ತೆ ಅವಳಿಂದ ಪ್ರಮಾಣ ಪಡೆದು ಪುರೋಹಿತರು ಸುದೇವ ನಾಮಕರಾದ ಸಜ್ಜನ ವಿಪ್ರರು ಪಂಡಿತವರೇಣ್ಯರು ಮತಿ ಸ್ವೀಕರಿಸುವಂತೆ ಮಾತಾಡಬಲ್ಲಂತಹ ಮಹನೀಯರು ಅವರನ್ನೊಮ್ಮೆ ಯಾರರಿಯದಂತೆ ನಾನಿದ್ದಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಕಳಿಸಿದ್ದೇನೆ. ಹೋಗಿ ತುಂಬ ಹೊತ್ತಾಯಿತು, ಬರಬೇಕಿತ್ತಲ್ಲ. ಬಂದನು ತ್ವರೆಯಿಂದ ಭೂದೇವನೈದೆ ಕಾಣುದ ರುಕ್ಮಿಣಿಯ ಮನನೊಂದು ಕೇಳಿದ ಏನಿದೇನ ಚರಿ ಎಂದು ಬಂದೆ ಬಂದೆ ಬಂದೆಮ್ಮ ನಾನು ಬಂದೆ. ಸ್ವಾಮಿ ಪಾದಾಭಿವಂದನೆ ಮಾಡಿದೆ. ರುಕ್ಮಿಣಿ ಸ್ವಾಮಿ ನಾವೆಲ್ಲ ಸಾಕಿದಂತಹ ಮಗಳಲ್ವೇ ನೀನು. ನಿನ್ನ ಮೈ ಸವರಿ ಹರಸಿದ್ದೇನೆ. ವಿಶೇಷವಾದಂತಹ ಆನಂದದ ಅನುಭವವನ್ನು ಪಡೆದೆ. ಆದರೆ ಮಗಳೇ ಸ್ವಾಮಿ ಕಾಲಿಗೆ ಬಾಗಿದಂತಹ ನೀನು ಎದ್ದು ನಿಲ್ಲುವಾಗ ನನ್ನ ಮನಸ್ಸಿನ ಭಾವವು ಬದಲಾಗಿ ಹೋಯಿತಲ್ಲ. ಏನಾಯ್ತು ಸ್ವಾಮಿ? ನಿನ್ನನ್ನು ನೋಡಿ ಅಂದರೆ ಏನಮ್ಮ ಇದು ರುಕ್ಮಿಣಿ? ಇಡೀ ಕುಂಡಿನ ನಗರಿ ನವ ವಧುವಿನಂತೆ ಶೃಂಗಾರಗೊಂಡಿದೆ. ನವವಧುವಾಗಿರುವ ನೀನು ಬಾಡಿ ಹೋಗಿದ್ದಿ. ನಮ್ಮ ಈ ವಿದರ್ಭ ದೇಶದ ಒಡವೆ ಅಲ್ವಾ ಮಗಳೆ ನೀನು? ರುಕ್ಮಿಣಿ ಅನ್ವರ್ಥವಾಗಿ ಹೋಗಿದೆ. ನಿನಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದವನು ನಾನು ಎನ್ನುವಂತಹ ಹೆಮ್ಮೆ ನನಗಿದೆ. ಆದರೆ ಆ ಎಲ್ಲ ಸಂದರ್ಭಗಳಲ್ಲಿ ಚುರುಕಿನ ಮತಿಯ ರುಕ್ಮಿಣಿಯನ್ನು ನಾನು ಯಾವತ್ತೂ ಕಂಡದ್ದು. ಆದರೆ ಈ ಹೊತ್ತು ಎಲ್ಲವೂ ಮಂದ ಮಂದ ಮಂದವಾಗಿ ಹೋಗಿದೆಯಲ್ಲ. ಮತಿ ಮಂದವಾಗದ ಹೊರತು ಚರ್ಯೆಯಲ್ಲಿ ಮಂದತ್ವ ಬರುವುದಿಲ್ಲ. ಯಾಕೆ ಹೀಗಿದ್ದೆ ಮಗಳೇ?
ಸ್ವಾಮಿ. ಯಾವತ್ತೂ ಕಂಗೊಳಿಸಬೇಕಾಗಿದ್ದಂತಹ ನಿನ್ನ ಮುಖ ಕಮಲದ ಹಾಗಿರುವಂತಹದ್ದಲ್ವೇ ರಾಜಕುಮಾರಿ ನೀನು, ನಿನಗೆ ಯಾವುದಕ್ಕೂ ಕೂಡ ಕೊರತೆ ಈ ಅರಮನೆಯಲ್ಲಿ ಇರುವಂತಹದ್ದಲ್ಲ. ಆದರೆ ಎಲ್ಲವನ್ನೂ ಕಳ್ಕೊಂಡವಳ ಹಾಗೆ ಈ ಹೊತ್ತು ನನಗೆ ನನ್ನ ಮುಂಭಾಗದಲ್ಲಿ ಕಂಡು ಬರ್ತಾ ಇದ್ದೀನಿ. ಕರೆಯೂ ಕೂಡ ಅವಸರದಿಂದ ಬಂದದ್ದು, ಅತ್ಯಂತ ರಹಸ್ಯವಾಗಿ ಬಂದ ಕರೆಯಂತೆ ಕಂಡಿತು ನನಗೆ. ಆದ್ರಿಂದ ಇದ್ದ ಎಲ್ಲ ಕೆಲಸಗಳನ್ನು ಬಿಟ್ಟು ಓಡಿ ಬಂದಿದ್ದೇನೆ. ಯಾಕಪ್ಪ ರುಕ್ಮಿಣಿ ನನ್ನನ್ನು ಬರಿಸಿದಳು? ಅನ್ಯ ಕಾರ್ಯದಲ್ಲಿದ್ದರೋ ಹೇಗೆ? ನೀನು ಕರೆದ್ರೆ ನಾನು ಮಲಗಿದ್ರೂ ಎದ್ದು ಬಂದೇನು. ಓ, ಮಲಗೇ ಇದ್ರೋ ಹೇಗೆ? ಅಂದ್ರೆ ಆ ಬಗೆಯದಾದಂತಹ ಕಾಳಜಿ ನಿನ್ನ ಬಗ್ಗೆ ಉಂಟು ಬಲ್ಲೆ ಸ್ವಾಮಿ, ವಿಶ್ವಾಸ ಉಂಟು. ನಿನ್ನ ಬೆಳವಣಿಗೆಯನ್ನು ಕಂಡಿರುವುದರಿಂದ, ನೀನೇನು ಅಂತ ತಿಳಿದಿರುವುದರಿಂದ, ನಿನ್ನ ಅಭ್ಯುದಯವನ್ನೇ ಹಾರೈಸುವವರಲ್ಲಿ ನಾನೂ ಓರ್ವ. ಒಳ್ಳೇದಾಗಬೇಕು ನಿನಗೆ ಎನ್ನುವ ಹಾಗೆ ಇನ್ನೆರಡು ದಿವಸ ಕಳೆದ್ರೆ ನೀನು ಈ ಮನೆ ಬಿಟ್ಟು ಹೋಗುವವಳಿದ್ದಿ. ಮತ್ತೆ ನಿನ್ನನ್ನು ಬೇಕೆಂದರೂ ನಿತ್ಯ ಕಾಣುವುದಕ್ಕಾಗುತ್ತದೋ ಇಲ್ಲವೋ, ಹಾ ಸಂಭ್ರಮವೂ ಇತ್ತು ಬರುವ ಹೊತ್ತಿಗೆ. ಆದರೆ ಬಂದಿಲ್ಲಿ ನಿತ್ತ ಹೊತ್ತಿಗೆ ಅದು ಮಾಯವಾಗಿ ಹೋಯಿತು. ನಿದ್ದೆಯಿಂದಲೇ ಎದ್ದು ಬಂದದ್ದಾದರೂ ನೋಡಿದ ಕ್ಷಣ ಇದ್ದ ನಿದ್ದೆ ಎಲ್ಲ ಬಿಟ್ಟು ಹೋಗುವ ಸ್ಥಿತಿಯಲ್ಲಿ ನೀನಿದ್ದಿ. ಏನಾಯ್ತು ಮಗಳೇ, ಯಾಕೆ ಹೀಗಿದ್ದಿ ನೀನು? ನವವಧುವಿನಂತೆ ಅಲಂಕೃತಗೊಂಡ ನಗರ. ಹೌದು, ಸಂಭ್ರಮದಿಂದ ಓಲಾಡಬೇಕಾದ ನವವಧು ಅಲ್ವಾ? ಒಂದೇ ಸಲ ಬರುವುದಲ್ವೋ ಅದು ಜೀವನದಲ್ಲಿ ಅಂತಹ ಗಳಿಗೆ, ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇತಿಹಾಸವನ್ನು ಬಲ್ಲ ತಮ್ಮಲ್ಲಿ ಒಂದು ನಿವೇದನೆ ಸಂದೇಹದ ರೂಪದಲ್ಲಿ ಮಾಡಿಕೊಳ್ಳೆ. ಏನಮ್ಮ ಅದು? ಈ ಊರಿನಲ್ಲಿ ಎರಡನೇ ಮದುವೆಗೊಂದು ಸಿದ್ಧತೆ ಆಗಿತ್ತು. ಚಕ್ರವರ್ತಿ ನಳನ ಕೈ ಹಿಡಿದಂತಹ ದಮಯಂತಿಗೆ ಊರಿಡೀ ಮರುಮದುವೆ ಅಂತ ಸಂಭ್ರಮಿಸಿತ್ತು. ನನಗಿಂತ ಹೆಚ್ಚು ಬಲ್ಲವರಲ್ವೋ ತಾವು? ಆ ಕಥೆಯನ್ನು ನಾನೇ ಅಲ್ಲವೇ ನಿನಗೊಂದು ಸಂದರ್ಭದಲ್ಲಿ ಹೇಳಿದ್ದು. ಆದ್ರಿಂದ ನಿಮ್ಮಲ್ಲೇ ಸಂದೇಹ ಕೇಳುವುದೀಗ. ಆ ಹೊತ್ತಿನಲ್ಲಿ ಇಲ್ಲದ ಸಂದೇಹ ಈಗ ಹೊಸದಾಗಿ. ಹೌದು ಹೌದು, ಕಥೆಯಲ್ಲಿದ್ದಂತಹ ಭಾವ ಬದುಕಿನ ಜೊತೆಗೆ ಸೇರಿದ ಕಾಲದಲ್ಲಿ ಕತೆ ಕೇಳುವಾಗ ಹುಟ್ಟದ್ದು ಇಲ್ಲಿ ಹುಟ್ಟಿಕೊಳ್ಳುತ್ತದೆ. ಯಾವತ್ತೋ ಕುತೂಹಲದಿಂದ ಮನೋರಂಜನೆಗಾಗಿ ಕೇಳಿದಂತಹ ಕಥೆ ಇನ್ನೊಂದು ಕಾಲಘಟ್ಟದಲ್ಲಿ ಓರ್ವನ ನಿಜ ಅನುಭವವೂ ಆಗುತ್ತದೆ. ಅದು ಅವನು ಕಥೆಯಾಗಿ ಬದುಕುವಂತಹ ಸ್ಥಿತಿ ಬರ್ತದೆ. ನೀವೇ ಅಲ್ವೋ ಹೇಳಿದ್ದು, ಓದಿದ್ದು ಕೇಳಿದ್ದೆಲ್ಲ ಜ್ಞಾನ ಅಲ್ಲ. ಓದಿದ್ದು ಕೇಳಿದ್ದು ನಿನ್ನೊಳಗೆ ಇಳಿದು ನಿನ್ನ ಅನುಭವವಾದಾಗ ಅದಕ್ಕೆ ಜ್ಞಾನ ಅಂತ ಹೆಸರು. ಆದ್ದರಿಂದ ಎಲ್ಲವೂ ಒಳ್ಳೆಯದು ಬರುವಷ್ಟು ಎಲ್ಲ ಕಡೆಯಿಂದ ಬರಬೇಕು. ಬಂದದ್ದೆಲ್ಲ ನಮ್ಮದಾಗಬೇಕು. ಆತ್ಮ ಸಾಧ ಆದಾಗಲೇ ಅದು ಸಾರ್ಥಕ ಅಲ್ವೇ? ನನಗೆ ಬೇರೇನು ಜಿಜ್ಞಾಸೆ ಇರುವುದಲ್ಲ. ಏನಮ್ಮ? ಊರಿಡೀ ಸಂಭ್ರಮಿಸಿದ. ಹೌದು, ದಮಯಂತಿ ಪುನಃ ಸ್ವಯಂವರಕ್ಕೆ ದಮಯಂತಿಯು ಸಂಭ್ರಮಿಸಿರಬಹುದು. ಒಂದೇ ಸಲ ಬರುವುದು ಎನ್ನುವಂತಹ ಗಳಿಗೆ, ಹೌದು, ಎರಡನೆಯ ಬಾರಿ ಬರಬಾರದು ಎನ್ನುವುದೇ ಅದರ ಅರ್ಥ ಅಲ್ವೇ? ಹೌದು. ಅದರಿಂದ ಯಾವ ಹೆಣ್ಣು ಮಗಳು ಬಯಸದೇ ಇರುವಂತಹ ಸ್ಥಿತಿ ಅದು. ಮತ್ತೆ ಮರುಮದುವೆಗೆ ಸಿದ್ಧವಾಗುವಾಗ ದಮಯಂತಿಯಲ್ಲಿ ಆ ಪ್ರಶ್ನೆ ಹುಟ್ಟಿದೆ. ನಾ ಯಾಕೆ ಕೇಳಿದೆ ಅಂದ್ರೆ, ಹಾಗಾದ್ರೆ ಕತೆ ಹೇಳುವಾಗಲೇ ನಿನಗೆ ಹೇಳಿದ್ದುಂಟಲ್ಲ ಅದರ ಹಿನ್ನೆಲೆಯಲ್ಲಿದ್ದಂತಹ ಕಾರಣ. ಅವಳು ಬರಿಸಿಕೊಳ್ಳುವುದಕ್ಕಾಗಿ ಮದುವೆಯ ಉದ್ಘೋಷಣೆ ಆಗಬೇಕಾದರೂ ಕೂಡ ಅದರ ಮೊದಲು ನಡೆದಂತಹ ಆ ಶೋಧನ ಕಾರ್ಯ, ಸಂಗ್ರಹಿಸಿದಂತಹ ವರದಿಗಳು, ಇದೆಲ್ಲ ಹಿನ್ನೆಲೆಯಾಗಿದ್ದುಕೊಂಡು ಆ ಸತ್ಯದ ಉದ್ಘಾಟನೆಗೆ ಆದಂತಹ ನಾಟಕ ಅಂತ ಅಂದೇ ನಿನಗೆ ಅರುಹಿದ್ದೇನಲ್ಲ ನಾನು. ಆ ಕತೆ ಹಾಗೆ ಸ್ವಾಮಿ, ಅವಳು ಹೊಂದಬೇಕಾದ ತನ್ನಿನಿಯನನ್ನು ಚಕ್ರವರ್ತಿಯಾದ ನಳನನ್ನು ಎಲ್ಲಿದ್ದರೂ ಬರಿಸಿಕೊಳ್ಳುವುದಕ್ಕಾಗಿ ಮಾಡಿದ ಸ್ವಯಂವರದ ನಾಟಕವದು. ಹೌದು, ಇಲ್ಲಿ ನಾಟಕ ಬೇರೆ ಆಗ್ತಾ ಉಂಟು. ಏನು? ನಾ ವರಿಸಿದ್ದು ಮನದಿಂದ ಆರನ್ನು ಎಂಬುದನ್ನು ನಾನು ಅರಿತರು
ಅವನಿಗಿಂತ ಭಿನ್ನನಾದ ವರನನ್ನು ಬರಿಸಿಕೊಳ್ಳುವುದಕ್ಕೆ ನಗರ ಸಂಭ್ರಮಿಸ್ತಾ ಉಂಟು. ನಾ ಹೇಗೆ ಸಂಭ್ರಮಿಸಲಿ ಹೇಳಿ? ಪರಮ ಪೂಜ್ಯ ಪುಣ್ಯ ಶರದಿ ಧರಣಿ ಅಮರರೆಯ ಕರುಣ ವಿರಿಸಿ ಬಾಲ್ಯದಿಂದಲೊರೆದ ಸಕಲ ಬಗೆಯ ಹರಿಯ ಚರಿತೆ ವಿಸ್ತರಿಸಿದೆ ಗುರುವರೆಣ್ಯ ನೀನೋ ಮರೆಯ ಹೊಕ್ಕೆ ಕಷ್ಟ ಪರಿಹರಿಸಿ ಬೋರೆಯೋ ಎನ್ನ ಪರಮ ಪೂಜ್ಯರೇ ರುಕ್ಮಿಣಿ ಪುಣ್ಯಶರಥಿಗಳು ತಾವು ತಮ್ಮ ಮಾತೆಂಬ ಸರಸಿಯಲ್ಲಿ ಮುಳುಗೆದ್ದವರು ಪುನೀತಾತ್ಮರಾಗುತ್ತಾರೆ ಅಂತ ಅಚಲವಾಗಿ ನಂಬಿದವಳು ನಾನು. ನಿನ್ನ ಶ್ರದ್ಧೆಯೇ ಅದಕ್ಕೆ ಕಾರಣ ಮಗಳೇ. ನೀವು ಹೇಗೆ ಮಾತಾಡುವುದು ಅಂತಂದರೆ ವಾಕ್ಚಿತ್ರ. ಕಾಣದ್ದನ್ನು ಕಂಗಳಿಗೆಟಕುವಂತೆ ಮಾಡಬಲ್ಲ ನಿಪುಣರು ತಾವು. ಆದರೆ ಆ ಕಾಣುವ ಸಾಮರ್ಥ್ಯ ಒಳಗೆ ಇದ್ದಾಗ ಮಾತ್ರ ಅಲ್ವೇ ಅದು ಕಾಣುವುದಕ್ಕೆ ಸಾಧ್ಯವಾಗುವುದು. ವ್ಯಕ್ತಿಯೋರ್ವ ಕವಿಯಾಗುವುದು ಹಾಗೆ ಅಂತ ಕೇಳಿದ್ದೆ. ಹೇಗೆ ಸ್ವಾಮಿ? ಸಹಜವಾಗಿ ಮನಸ್ಸಿನಲ್ಲಿ ಆ ದರ್ಶನದ ಸಿದ್ಧಿ ಇದ್ದಾಗ ಯಾವುದರಲ್ಲಿ ಏನನ್ನವ ಬಯಸ್ತಾನೋ ಅದನ್ನು ಕಾಣುವುದಕ್ಕೆ ಅವನಿಗೆ ಸಾಧ್ಯ ಆಗ. ಉಳಿದವರು ಕಾಣಬೇಕಾದದನ್ನು ಮೊದಲಾಗಿ ಕಂಡ ರಸಬಲ್ಲವನು. ನಾನು ಅರಸಬೇಕಾದ ಅರಸನವನ್ನು ಕಂಡರಸಿ ವಿವರಿಸಿದವರು ತಾವೇ. ಅರಸಬೇಕಾದ ಅರಸ ಯಾರಮ್ಮ? ಯಾರ ಕುರಿತಾಗಿ ನೀವು ಪ್ರತಿನಿತ್ಯ ಕತೆ ಹೇಳ್ತಾ ಇದ್ದರು? ಕೇಳ್ತಾ ಕೇಳ್ತಾ ಯಾರ ಕತೆ ಮಾತ್ರ ಕೇಳುವುದಕ್ಕೆ ನಾನು ಅತ್ಯಾಸಕ್ತಳಾಗ್ತಾ ಇದ್ದನು. ಆ ಹರಿ ಎಂಬ ಅರಸ, ಅಪಹರಿಸುವ ಅರಸ, ನಮ್ಮಲ್ಲಿದ್ದ ದೋಷಗಳನ್ನು ಅಪಹರಿಸುವ ಪಾಪಾಪಹಾರಿಯಾದ ಅರಸ, ನಮ್ಮಲ್ಲಿಲ್ಲದ ಗುಣಗಳನ್ನು ನಮ್ಮೊಳಗೆ ತುಂಬಿ ನಮ್ಮನ್ನು ಪೂರ್ಣವಾಗಿಸಬಲ್ಲ ಅರಸ. ಅವನನ್ನೇ ಅರಸ್ತಾ ಇದ್ದದ್ದು ಹರಿಯ ಕಥೆಯೇ ಹಾಗೆ ಮಗಳೇ. ಅದು ಅಮೃತದ ಸ್ವಾದವುಳ್ಳದ್ದು. ಅದು ಕೇಳಿದಷ್ಟು ಮತ್ತೆ ಮತ್ತೆ ಕೇಳಬೇಕೆನಿಸುವಷ್ಟು ಪ್ರಿಯವಾದಂತಹ ಕಥೆ. ಆ ಶ್ರೀಹರಿಯ ಅನೇಕ ಕಥೆಗಳನ್ನು ನಾನು ಹೇಳಿದ್ದುಂಟು ನಿನಗೆ ಅಲ್ವೇ? ಅದೆಷ್ಟು ಅವತಾರಗಳು, ಅದೆಷ್ಟು ಲೀಲೆಗಳು. ಹೌದು, ತಾವು ಕೃಷ್ಣಾವತರಣಕ್ಕಿಂತ ಮುಂದೆ ಹೋಗಲಿಲ್ಲ. ಯಾಕಂದ್ರೆ ಈಗ ಅಲ್ಲಿವರೆಗೆ ಬಂದು ನಿಂತಿದೆಯಷ್ಟೇ. ನಾನು ಅಲ್ಲಿವರೆಗೆ ಬಂದು ನಿಂತಿದ್ದೇನೆ. ನೀನು ಕೊನೆಗೆ ಕೇಳಿದ್ದು ಕೃಷ್ಣಾವತಾರದ? ಹೌದು. ಆ ಕಥೆಯನ್ನು ಕೇಳಿದಾಗ ಇನ್ನು ಮುಂದೆ ಹೋಗುವುದಿದ್ರೆ ಅವನೊಟ್ಟಿಗೆ ಅಂತ. ಒಳ್ಳೆಯದು ಮಗಳೇ, ಎಂತಹ ಆಧ್ಯಾತ್ಮಿಕವಾದಂತಹ ಅರ್ಥ ಅದು. ಜೀವನಾದವನಿಗೆ ಎಲ್ಲಿ ಆ ಬೆಳಕು ಕಂಡಿತೋ ಅವನ ಜೀವನದ ಕೊನೆ ಅಲ್ಲಿಯೇ ಅಲ್ವೇ? ಕಂಡ ಬೆಳಕನ್ನು ನೋಡಿ ಆಸ್ವಾದಿಸಿ ಕಣ್ತುಂಬಿಕೊಳ್ತೇನೆ ಅಂತ ಹೊರಟ್ರೆ ಮುಖ ತಿರುಗಿಸುವಂಥ ತಲೆಗೆ ಬಲವಂತವಾಗಿ ಪ್ರಚೋದನೆಯನ್ನು ಕೊಡ್ತಾ ಇರುವವರು ಹಿಂದಿದ್ದರೆ ನಾನೇನು ಮಾಡಲಿ? ಬೆಳಕನ್ನು ನೋಡಬೇಡ ಅಂತ ಹೇಳಿದರೆ ಅದರೊಳಗೆ ನಾನು ಸೇರಿ ಹೋಗಬೇಕು, ಅದು ನನ್ನೊಳಗೆ ಇಳಿದು ಹೋಗಬೇಕು, ಹಾಗೆ ಐಕ್ಯವಾಗುವುದಕ್ಕೆ ಬಿಡದಂತೆ ಪ್ರಚೋದಿಸುವ ಅವನ ಆತ್ಯಂತಿಕ ಲಕ್ಷ್ಯ ಅದುವೇ ಅಲ್ವೇ? ಅವನಲ್ಲಿ ಒಂದಾಗಿ ಹೋಗುವಂತ. ಸ್ವಾಮಿ, ನೀವು ನನಗೆ ಮಾತ್ರ ಯಾಕೆ ಕತೆ ಹೇಳುದು? ನಾನು ಅಣ್ಣನಿಗೆ ಸ್ವಲ್ಪ ಕತೆ ಹೇಳಲಿಲ್ಲ ಯಾಕೆ? ನಿನ್ನ 5 ಮಂದಿ ಅಣ್ಣಂದ್ರು ಅಷ್ಟೇ ಮಗಳೇ, ಅವರಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದು ಹೇಳಿಕೊಟ್ಟದ್ದು ಅಂತಂದ್ರೆ ಬರೀ ಗುಡ್ಡಕ್ಕೆ ಮಣ್ಣು ಹೊತ್ತು ಹಾಕಿದ್ದೆ. 5 ಆಗ್ಯ. ಗುರುವಾದವನಿಗೆ ಉತ್ತಮನಾದ ಶಿಷ್ಯ ದೊರಕಿದಾಗ ಆಗುವ ಆನಂದ ಮತ್ತೆ ಯಾವುದರಲ್ಲಿಯೂ ಉಂಟಾಗುವುದಿಲ್ಲ ಮಗಳೇ. ಸ್ವಾಮಿ, ಅಂತಹ ಸಚ್ಚಿಷ್ಯಳು ನೀ ಶಿಷ್ಯನಾಗುವವ ಯಾರಾದರೇನು? ಕಲಿಯುವ ಆಸಕ್ತಿ ಇದ್ರೆ ಲೋಕಕ್ಕೆ ಸಂದೇಶವನ್ನು ನೀಡಬಲ್ಲವ ಅಂತಹ ಸಾಮರ್ಥ್ಯ ಉಂಟು ಅಂತಾದರೆ ಗಂಡೇನು ಹೆಣ್ಣೇನು
ಕೆಲವೊಮ್ಮೆ ಗಂಡಿಗಿಂತಲೂ ಹೆಣ್ಣೆ ಶ್ರೇಷ್ಠ ಎನ್ನುವುದನ್ನು ತೋರಿಸಿಕೊಟ್ಟವಳು ನೀನು. ಆದ್ದರಿಂದ ನಿನ್ನಲ್ಲಿ ನಿನ್ನ ಅಣ್ಣಂದಿರಲ್ಲಿಲ್ಲದ ಗುಣವನ್ನು ಕಂಡೆ. ಆದರೆ ಈಗ ನನ್ನ ಪರಿಸ್ಥಿತಿ, ಹೇಳಿದ್ದನ್ನು ಯಾರು ಕೇಳುವುದಿಲ್ಲವೋ ಅವರಿಗೆ ಎರಡು ಸಲ ಹೇಳುವುದಕ್ಕೆ, ಹೇಳಿದ್ದನ್ನು ಒಂದೇ ಸಲ ಅರ್ಥ ಮಾಡಿಕೊಳ್ಳವರಿಗೆ. ಆದರೆ ಸೂಚನೆಯನ್ನು ಕೊಟ್ಟರೆ ಸಾಕಾಗುವಂತಹ ನಿನ್ನಂತಹವರಿರುವಾಗ ಹೇಳುವುದು ನಿನಗೆ ಅವರಿಗಲ್ಲ. ನನ್ನ ಪರಿಸ್ಥಿತಿ ಹೇಗೆ ಗೊತ್ತೋ? ಹೇಗೆ? ಐದು ಮಂದಿ ಅಣ್ಣಂದಿರು. ಹೌದು. ಐದು ತೆರನಾದ ಬುದ್ಧಿ. ನೀವು ಯೋಗ ಮಾರ್ಗವನ್ನು ಅರಿತವರಲ್ವಾ? ಐದು ಕರ್ಮೇಂದ್ರಿಯ, ಐದು ಜ್ಞಾನೇಂದ್ರಿಯ ಜೀವನಿಗೆ ಬಾಧೆಯಾಗುವವರೇ ಅವುಗಳು. ಮನಸ್ಸು ಹೇಳಿದ ಹಾಗೆ ಇಂದ್ರಿಯಗಳು ಕೇಳದಿದ್ದರೆ, ಇಂದ್ರಿಯಗಳಿಂದ ಮನಸ್ಸನ್ನು ಬೇರ್ಪಡಿಸುವುದಕ್ಕೆ ಈಗ ಏನು ಮಾಡಬೇಕು ಸ್ವಾಮಿ? ಅಚಲವಾಗಿ ಶ್ರದ್ಧೆಯನ್ನಿಡಬೇಕು. ಯಾವ ಬೆಳಕನ್ನು ನೀನು ಕಂಡೆಯೋ ಅದರ ಮೇಲೆ ಅಚಲ ನಿಷ್ಠೆ. ಆದರೆ ಆ ನಂಬಿಕೆ ಎನ್ನುವುದುಂಟಲ್ಲ, ಯಾವತ್ತೂ ಕೂಡ ವ್ಯರ್ಥವಾಗುವುದಿಲ್ಲ ಮಗಳೇ. ಹಾಗಾಗಿ ಸೋಲಕೂಡದು. ಆದರೆ ಏನು ಮಾಡೋಣ? ಮನಸ್ಸನ್ನು ಸೆಳೆಯುವುದಕ್ಕೆ, ಮನದ ಮೇಲೆ ಭಾವದ ಮೇಲೆ ಬಲಾತ್ಕರಿಸುವುದಕ್ಕೆ ಅವರು ಮನಸ್ಸು ಮಾಡ್ತಾ, ಅದನ್ನು ಯಾವನೋ ಚೈದ್ಯೇಶನಂತೆ ಅವನಿಗೆ ಮದುವೆ ಮಾಡಿಕೊಡುವುದು ಅಂತ ಹೊರಟಿದ್ದಾರೆ. ನೀನೀಗ ವಿಷಯ ಅಲ್ಲಿವರೆಗೆ ಬಂದು ಮುಟ್ಟಿದೆಯಾ? ಅದನ್ನು ಹೇಳದೆ ನಾನು ಹೇಗಿರಲಿ? ಸಪ್ತಮಿಯ ದಿವಸ ನಾಳೆಯ ನಾಡಿದ್ದು. ಹೌದು, ಆಗುವ ಮದುವೆ ಚೈತ್ಯನ ಜೊತೆಗೆ. ಹೌದು, ನಾನು ಮನದಿಂದ ವರಿಸಿದ ವರನಿಗೆ ಹೆಸರು ಹರಿ ಅಂತ. ನಾನು ಜೀವದೇವರ ಸಂಬಂಧದ ಬಗ್ಗೆ ಮಾತನಾಡ್ತಾ ಇದ್ರೆ, ನೀನು ವಸುದೇವ ಸೂತ ದ್ವಾರಕಾವಾಸಿ ಕೃಷ್ಣನಲ್ಲಿವರೆಗೆ ಬಂದು ಮುಟ್ಟಿದ್ದಿ. ದೇವರತ್ತ ಹರಿದ ಜೀವನ ಕುರಿತಾಗಿ, ಜೀವನ ಆಗಿ ಕಾಣಿಸಿಕೊಂಡ ದೇವನ ಕುರಿತಾಗಿ ನಾ ಮಾತಾಡ್ತಾ ಇದ್ದೇನೆ. ಈಗ ಈ ಜೀವಕ್ಕೆ ದೇವತಲ ಬೇಕು. ಆ ದೇವತಲಕ್ಕೆ ಈ ಜೀವತಲ ಕಾಣಬೇಕು. ನಾವು ಉಪದೇಶವನ್ನೆಷ್ಟೂ ಕೊಟ್ಟೆವು ಮಗಳೇ, ಅದು ಬೇರೆ ಬೇರೆ ರೂಪದಲ್ಲಿ ಇರುತ್ತದೆ, ಅದು ಪ್ರಯೋಜನಕಾರಿಯೂ ಹೌದಾಗ್ತದೆ. ಆದರೆ ನೀನು ಹೇಳುವ ಈ ಸಮಸ್ಯೆ, ಇದು ಲೌಕಿಕವಾದದ್ದು. ಹೌದು, ಇದು ಪ್ರಾಯೋಗಿಕವಾದದ್ದು. ಇಲ್ಲಿ ನಾನೇನು ಮಾಡಬಲ್ಲೆ ನೋಡಿ, ಎಲ್ಲ ಸಿದ್ಧ ಅಂತ ಹೇಳ್ತಾರೆ. ಪ್ರಾಯೋಗಿಕ ಆಗುವಾಗ ನಾನೇನು ಮಾಡುವುದು ಈಗ ಹೀಗೆ ನೀವು ಕೇಳಿದರೆ? ಅಂದರೆ ನೀನು ಕೇಳಿದ್ದೀಯಲ್ಲ, ಈಗ ಗುರುಮಠದಲ್ಲಿಯೋ ಗುರುಗಳಿಂದ ಕಲಿಯುವಂತಹ ವಿದ್ಯೆ ಎಲ್ಲ ಅಸ್ಥಿವಾರವಾಗಿ ಅವನಿಗೆ ಮುನ್ನಡೆಯುವುದಕ್ಕೆ ಮಾರ್ಗದರ್ಶಕವಾಗುತ್ತದೆ, ದಾರಿದೀಪವಾಗುತ್ತದೆ. ಹೌದು, ಮುಂದೆ ನಡೀಬೇಕಾದವನು ಸಾಧಕನಾಗಿ ಅವನೇ. ಹೌದೋ ಅಲ್ವೋ? ಹೌದು, ನಾವು ಮಾರ್ಗದರ್ಶಕರಾದೆವು ಮಾತ್ರ. ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಎನ್ನುವುದನ್ನು ನಿನ್ನ ಮುಂಭಾಗದಲ್ಲಿ ನಿರೂಪಿಸುವುದಕ್ಕೆ ಹೊರಟದ್ದು. ಅದಲ್ಲದೆ ಈಗ ಮತ್ತೆ ನಾನು ನಿನಗೆ ಬೆಳಕನ್ನು ಹೇಗೆ ತೋರಿಸಬಲ್ಲೆ? ನೀನೇ ಕಂಡುಕೊಳ್ಳಬೇಡುವೆ. ನಾ ಮೂರ್ತಿ ಮಾಡಿ ಪೂಜೆ ಮಾಡ್ತಾ ಬಂದೆ. ನೀವು ಆಡಿದ ಮಾತುಗಳು ಹುಟ್ಟಿಸಿದ ಆಕೃತಿಗೆ ನಾ ಮನಸ್ಸನ್ನು ಒಪ್ಪಿಸಿಕೊಂಡದ್ದರ ದ್ಯೋತಕವಾಗಿ ಮಾಲೆ ತೊಡಿಸಿದ್ದು, ನೈವೇದ್ಯ ಕೊಟ್ಟದ್ದು, ಹಾಲು ಹಿಡಿದ್ದು, ಅದನ್ನು ಮಲಗಿಸ್ತಾ ನಾ ಮಲಗಿದ್ದು, ಅದನ್ನು ಎಬ್ಬಿಸ್ತಾ ನಾ ಎದ್ದದ್ದು, ಅದರ ಜೊತೆಯೇ ನಾ ಸಾಗುತ್ತಾ ಇದ್ದದ್ದು. ಈಗ ನೀನು ಮಾಡಿದಂತಹ ಆ ಮೂರ್ತಿ ಅದು ನಿಜವಾಗಿಯೂ ಕೃಷ್ಣನ ಹಾಗುಂಟೋ ಎನ್ನುವುದನ್ನು ನೀನು ಅರಿಯೆ. ನೀವು ಹಾಗೆ ಹೇಳಿದರೆ ನನಗೆ ಹೆದರಿಕೆ ಆಗ್ತದೆ. ಇದು ತನಕ ಹಾಗೆ ಉಂಟು ಅಂತ ನಾನು ನಂಬಿದ್ದೆ. ಅಲ್ಲ, ಅದು ಖಂಡಿತ ಉಂಟು. ಯಾಕೆ ಗೊತ್ತುಂಟು? ಯಾಕೆ? ರಾಮನನ್ನು ನೋಡುವ ಮೊದಲೇ ಹನುಮಂತ ರಾಮನ ಚಿತ್ರವನ್ನು ಬರೆದಿದ್ದನಂತೆ ತನ್ನ ಹೃದಯದಲ್ಲಿ. ಸರಿ ಇತ್ತಲ್ವ? ಸರಿ ಇತ್ತು ಅಂತಂದ್ರೆ ಹೇಗೆ ಗೊತ್ತುಂಟು? ಹೇಗೆ? ಹನುಮಂತ ಹುಟ್ಟಿ ಎಷ್ಟೋ ಸಾವಿರವೋ ಕೋಟಿಯೋ ವರ್ಷಗಳಾದ ಮೇಲೆ ರಾಮ ಹುಟ್ಟಿದ್ದು. ಆದರೆ ರಾಮ ಹುಟ್ಟುವಾಗ ಆ ರೂಪವನ್ನೇ ಯಾಕೆ ಧರಿಸಿದ? ಹನುಮಂತನ ಹೃದಯದಲ್ಲಿ ಆ ಚಿತ್ರ ಉಂಟು ಎನ್ನುವ ಕಾರಣಕ್ಕೆ. ಮೊದಲು ಆಕೃತಿಯನ್ನು ಕೊಟ್ಟ ಭಕ್ತನಾದ ಹನುಮಂತ, ಆಕೃತಿಗೆ ತನ್ನನ್ನು ಅಳವಡಿಸಿಕೊಂಡ ದೇವನಾದಂತಹ ಶ್ರೀಹರಿ ರಾಮಾವತಾರದಲ್ಲಿ. ನಿನಗೆ ಹಾಗಾಗದೇ ಇದ್ದೀತಿ. ನೀವಿಷ್ಟು ಹೇಳಿದ್ರೆ ಆಗಲೇಬೇಕು. ಆದ್ರಿಂದ ನಂಬಿಕೆ ಅದು ಮುಖ್ಯ ಅಂತ ಹೇಳಿದ್ದು.
ಇದು ತನಕ ಇಲ್ಲದಿದ್ದರು ನನಗೆ ಬೇಕಾದ ಕೃಷ್ಣ ಹಾಗೆ ಸನ್ನದ್ಧನಾಗಿ ನನಗೆ ಬರಲೇಬೇಕು. ಬರಬೇಕಾದ್ರೆ ನಾನೇನು ಮಾಡಲಿ ಮಗಳೇ? ಸ್ವಾಮಿ, ಏನು ಈ ಸಲ ಪೂಜೆ ನೀವು ಮಾಡುವುದು, ದ್ರವ್ಯ ನಾನು ಕೊಡು. ಅದು ಈ ಸಲ ಅಂತ ಪ್ರತ್ಯೇಕವಾಗಿ ಹಾಗಲ್ಲ, ಹಾಗಲ್ಲ, ಅದು ಪ್ರತಿ ಬಾರಿಯೂ. ಪ್ರತಿ ಬಾರಿ ನಾನು ದ್ರವ್ಯದಲ್ಲಿ ಲೋಪ ಆದರೆ ಯಜಮಾನನಿಗೆ ದೋಷ ಬರ್ತದೆ, ಮಂತ್ರ ಭಾಗದಲ್ಲಿ ಲೋಪ ಆದರೆ ನನಗೆ. ನನ್ನಿಂದ ಲೋಪ ಆದೀತ, ಪೂಜೆ ಮಾಡಿ. ಆಚಾರ್ಯೋಪದೇಶದಂತೆ ಅಂತಃಪುರದಲ್ಲಿ ಅಂತರಂಗದಲ್ಲಿ ಪೂಜಿಸ್ತಾ ಇದ್ದೆ. ಈಗ ನಾ ಸಂಕಲ್ಪಿಸುವುದು, ಮಂತ್ರತಂತ್ರಗಳಲ್ಲಿ ಚ್ಯುತಿಯಿಲ್ಲದಂತೆ ನನಗಾಗಿ ನಾನಿತ್ತ ದ್ರವ್ಯದಿಂದ ನೀವೊಮ್ಮೆ ಪೂಜಿಸಿ ಬರುವುದು. ಹೇಗದು? ಸ್ವಲ್ಪ ಸ್ಪಷ್ಟವಾಗಿ ಹೇಳು. ಇದೋ ದ್ರವ್ಯವನ್ನು ಹೀಗೆ ಸಿದ್ಧಪಡಿಸಿದ್ದೇನೆ. ಇದು ನಾಳೆ ಪರಿಣಯ ಗೈವನದಗೆ ಕ್ಷಣ ತಡೆಯದ ನೀಲ ಮೇಘ ಶ್ಯಾಮ ಎಲ್ಲವ ಭಿನ್ನವಿಸುದಿ ಓಲೆಯೌ ನಿತ್ತು ತಡೆಯದ ನೀಲ ಮೇಘ ಶ್ಯಾಮಗೆ ಭಿನ್ನವಿಸಿ ಈ ಓಲೆಯೌ ನಿತ್ತು ಒಡಂಬಡಿಸಿ ಕರೆ ತಂದೆನ್ನ ಉಳಿಸೆಂದು ದುಗುಡದಿಂದೆರಗಿ ಸ್ವಾಮಿ ಮಗಳೇ ಬೇರೇನಿಲ್ಲ, ಒಂದು ಪತ್ರ, ಒಂದು ಪುಷ್ಪ, ಒಂದು ಫಲ, ಒಂದಿನಿತು ತೋಯ. ಹೌದಪ್ಪ, ಅದು ಅಷ್ಟು ಇಷ್ಟು ಅಂತ ಇಲ್ಲ. ಇದು ಪತ್ರ. ಅಮ್ಮ ಮತ್ತಿನ ಮೂರಿಲ್ಲ ಅಲ್ಲ, ಆ ಮೂರು ಇದರಲ್ಲೇ ಉಂಟು. ಇದರಲ್ಲಿ ಉಂಟು. ಅದರಲ್ಲಿ ನನ್ನ ಮನಸ್ಸುಂಟು. ಯಾರೇನು ಮಾಡಿದರು ಕ್ಷರವಾಗದ ನನ್ನ ಅಕ್ಷರವಾದ ನನ್ನ ಮನಸ್ಸುಂಟು. ಆ ಮನಸ್ಸು ಪುಷ್ಪ. ನನ್ನ ಈ ದೇಹವನ್ನು ಅವನಿಗೆ ಒಪ್ಪಿಸಿಕೊಳ್ಳುತ್ತೇನೆ ಎಂಬ ಸಂಕಲ್ಪ ಅದರಲ್ಲುಂಟು. ಈ ದೇಹವೇ ಫಲ, ಅದು ಅದರೊಳಗೆ ಹುದುಗಿಯುಂಟು. ಬರೆಯುವಾಗ ಅಂತಃಕರಣ ಆರ್ದ್ರವಾಗಿ ಒಸರಿದಂತಹ ಕಣ್ಣೀರು ಅದರ ಮೇಲೆ ಬಿದ್ದಿದೆ. ನಾವು ಒರೆಸಲಿಲ್ಲ. ತೋಯವು ಬೇಕು ಎನ್ನುವ ಹಾಗೆ ಅದವನ ಪಾದವನ್ನು ಒರೆಸಬೇಕು. ಪೂಜೆ ನಿಮ್ಮದು. ಹೇಳಮ್ಮ, ಹೇಳು ಮಗ. ರುಕ್ಮಿಣಿ, ಓ ಇದು ಅಕ್ಷರ, ನಿನ್ನ ಮನಸ್ಸು. ಬರೆದ ಅಕ್ಷರ ಅರಳುವುದು ಅದನ್ನು ಓದುಗ ಓದಿದಾಗ. ಯಾವನೇ ಒಬ್ಬ ಕವಿಯೋ ಸಾಹಿತಿಯೋ ಬರೆದದ್ದೆಲ್ಲವೂ ಕೂಡ ಮೊಗ್ಗಿ ಯಾರು ಅದನ್ನು ಓದದೇ ಇದ್ರೆ, ಒಬ್ಬನೇ ಒಬ್ಬ ಓದುಗನಾದರೂ ಅದನ್ನು ಓದಿ ಮೆಚ್ಚಿಕೊಂಡ ಅಂತಾದರೆ ಅದು ಅರಳಿತು ಎನ್ನುವ ಲೆಕ್ಕ. ಈ ಅಕ್ಷರ ರೂಪದ ನಿನ್ನ ಮನಸ್ಸು ಅರಳಬೇಕಾದ್ದು ಅಲ್ಲಿ, ಅಂದರೆ ಓದಬೇಕಾದವ ಅಲ್ಲಿದ್ದಾನೆ. ಅಲ್ಲಿಗೆ ಕೊಂಡು ಹೋಗಿ ನಾನು ಅದನ್ನು ಒಪ್ಪಿಸಬೇಕಾದ ಕೆಲಸವೇ ನಾನು ಮಾಡಬಹುದಾದಂತಹ ಪೂಜೆ. ಏನು ಹೇಳು? ಸತ್ಯವೇ, ಇದು ತೆರೆದುಕೊಂಡದ್ದು ನಿಮ್ಮಿಂದ. ರುಕ್ಮಿಣಿ ಎಂಬಂತಹ ಹೊಳಪುಳ್ಳ ಪಾತ್ರೆ ಅಂತ ಎಲ್ಲರೂ ಕರೆಯುವ ಸ್ವರ್ಣಮಯವಾದ ಪಾತ್ರೆ ಸಿದ್ಧವಾಗಿದೆ. ನಿನಗೆ ಸಹಾಯ ಮಾಡದೆ ಇನ್ನಾರಿಗೆ ಮಾಡಲಮ್ಮ. ನಿನ್ನ ಹೆಸರೇ ರುಕ್ಮಿಣಿ, ಅಂದರೆ ಬಂಗಾರದ ಪಾತ್ರೆ. ಅದು ಆ ಬಂಗಾರದ ಪಾತ್ರೆ ಮುಚ್ಚಲ್ಪಟ್ಟಂತಹದ್ದು, ಅದು ಬಂಗಾರದ ಮುಚ್ಚಳವೇ. ಅದನ್ನು ತೆರೆದು ನಾವು ಒಳಗೆ ಸತ್ಯದರ್ಶನವನ್ನು ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡುವುದು ಆಶಯವಾಗಿ. ನಿನ್ನ ಪ್ರಾರ್ಥನೆ ಆ ಸತ್ಯವನ್ನು ಅವನು ಕಾಣಬೇಕು ಎನ್ನುವ ಹಾಗೆ, ಅದು ಅವನಿಗೆ ಇರುವಂತಹದ್ದು, ಸಮರ್ಪಿಸಿದಂತಹದ್ದು. ಭಕ್ತಿಯ ಕೊನೆಯ ಹಂತವೇ ಆತ್ಮ ನಿವೇದನೆ.
ನಿನ್ನನ್ನು ಪೂರ್ಣವಾಗಿ ಸಮರ್ಪಿಸಿಕೊಂಡ ಹಾಗೆ ಇದರಲ್ಲಿ ಉಂಟು. ಆ ಹಣ್ಣೋ ಹೂವೋ ಇಲ್ಲ ಜಲವೋ ಇದೆಲ್ಲವೂ ಕೂಡ ಒಟ್ಟಂದದಲ್ಲಿ ನೀನು ಪೂರ್ಣವಾಗಿ ಲಕ್ಷ್ಮೀ ಸ್ವರೂಪಳು ನೀನು ತಾಯಿ. ಲಕ್ಷ್ಮೀ ರಮಣ ವೈಕುಂಠವಾಸಿ ಬಲ್ಲೆ ಭೂ ವೈಕುಂಠವಾದಂತಹ ದ್ವಾರಕೆಯಲ್ಲಿ ನೆಲೆಸಿದ್ದಾನೆ. ಈಗ ಅವ ಇಲ್ಲಿಗೆ ಬರುವ ಹಾಗಾಗಬೇಕು, ಇಲ್ಲ ನೀನು ಅವನನ್ನು ಸೇರುವ ಹಾಗಾಗಬೇಕು. ಆ ಕೆಲಸ ನಾನು ಮಾಡಬೇಕು. ನೋಡಮ್ಮ ಸ್ವಾಮಿ, ಹಿರಣ್ಯ ರೋಮ ಅಂತ ನಿನ್ನ ಅಪ್ಪನಿಗೆ ಹೆಸರಂತೆ, ನೀನು ರುಕ್ಮಿಣಿಯಲ್ವೇ, ನಿನ್ನ ಜೊತೆಗೆ ಮಾತನಾಡ್ತಾ ಇದ್ದಂತೆ ನಿನ್ನಲ್ಲಿರುವ ಭಕ್ತಿಭಾವ ಆ ಶರಣಾಗತಿ ಅದು ಕೃಷ್ಣಾರ್ಪಣ ಅವನನ್ನೇ ಸೇರಬೇಕು ಎನ್ನುವಂತಹ ಆ ನಿನ್ನ ಹಪಹಪಿ ಈ ಪತ್ರದ ರೂಪದಲ್ಲಿ ನನ್ನ ಕೈಗೆ ಬರ್ತಾ ಉಂಟಲ್ಲ, ನಾನು ಸ್ವೀಕರಿಸ್ತಾ ಇದ್ದಂತೆಯೇ ನನ್ನ ರೋಮಗಳು. ಸಾಕು ಸ್ವಾಮಿ, ಇದೊಂದು ಒಳ್ಳೆಯ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನನ್ನ ಮನಸ್ಸರಿತು ನನಗೆ ಕತೆ ಹೇಳಿದ ನಿಮಗೆ. ಊರಲ್ಲಿ ಸಾಮಾನ್ಯವಾಗಿ ಒಂದು ಮದುವೆಯನ್ನು ಒಬ್ಬ ಮಾಡಿಸ್ತಾನೆ ಅಂತಾದರೆ ಅದು ಪುಣ್ಯದ ಕೆಲಸ, ಸತ್ಯವೇ. ಅದಕ್ಕೋಸ್ಕರವಾಗಿಯೇ ಸಾಮೂಹಿಕ ಮದುವೆಗಳನ್ನು ಮಾಡಿಸುವವರಿದ್ದಾರೆ. ಆದರೆ ನಿಮ್ಮ ಕೃಷ್ಣ ರುಕ್ಮಿಣಿ ದಾಂಪತ್ಯವನ್ನು ನಾನೊಂದು ಮಟ್ಟಿಗೆ ನಿಲ್ಲಿಸುವುದಕ್ಕೆ ಸಮರ್ಥನಾದೆ ಅಂತಾದರೆ ನನ್ನ ಬದುಕು ಇಲ್ಲಿಗೆ ಸಾರ್ಥಕವಾಗ್ತದೆ ಅಂತ ತಿಳಿಯುತ್ತೇನೆ ರುಕ್ಮಿಣಿ. ಮಾಡ್ತೇನೆ, ಪ್ರತೀಕ್ಷೆಯಲ್ಲಿರ್ತೇನೆ. ನಾನಿದನ್ನು ಮಾಡ್ತೇನೆ ಎನ್ನುವ ಮಾತನ್ನು ನಿನಗೆ ಕೊಡ್ತೇನೆ. ಆಗಲಿ, ಯಾಕಂದರೆ ನಾನು ಗುರುವಲ್ಲವೇ. ಹೌದು, ದೇವರು ಅಂತ ಅವನನ್ನು ಲೋಕ ಕೊಂಡಾಡುವುದು. ದೇವರನ್ನು ನಿನ್ನ ಪತಿ ದೇವನ ಸ್ಥಾನದಲ್ಲಿ ನೀನು ಕಾಣುವುದಕ್ಕೆ ಬಯಸಿದ್ದೀಯ. ಭಕ್ತನಾದವನಿಗೆ ದೇವರನ್ನು ತೋರಿಸುವ, ದೇವರ ಕಡೆಗೆ ಅವನನ್ನು ಕಳುಹಿಸುವ ಕೆಲಸವನ್ನು ಗುರು ಮಾಡ್ತಾನೆ. ಆದ್ದರಿಂದ ಇದು ನಾನೇ ಮಾಡಬೇಕಾದ ಕೆಲಸ ಅಲ್ವೇ? ಹಾಗೆ ಯೋಚಿಸಿದ್ದು ಸರಿ ಅಂತ ನೀವೇ ಅದನ್ನು ಆಡಿದಾಗ ದೃಢೀಕೃತವಾಯಿತು. ವಿಶ್ವಾಸದಿಂದ ಇರು ಮಗಳೇ, ದೇವರಿದ್ದಾನೆ, ಸರಿ ಬಯಸಿದಂತೆ ಆಗ್ತದೆ. ಇದು ಸರಿಯಾದರೆ ಈ ಸರಿ ಎಲ್ಲವನ್ನು ಸರಿಯಾಗಿಸುವುದರತ್ತ ಸರಿದು ಹೋಗುವಂತೆ ಒಂದು ಮಾಡಿ. ನೀನು ಹೀಗಿರಬಾರದು, ಮಾತ್ರ ಲವಲವಿಕೆಯಿಂದ ಎಂದಿನ ಹಾಗಿರಬೇಕು. ನನಗಿನ್ನು ಚಿಂತಿಲ್ಲ, ಕೃಷ್ಣ ಬರುವುದನ್ನು ಕಾಯ್ತು ನಮ್ಮ ಪ್ರತೀಕ್ಷೆಯಲ್ಲಿರ್ತೆ. ದ್ವಾರಕ್ಕೆ ಹರಿ ಚಿತ್ತದಲ್ಲಿ ಯೋಚಿಸಿ ಜಗದೊಳು ಧೂರ್ತರು ಮಾಡೋಣ ಸೋಜನರು ತತ್ತರಿ ಬಲು ವಿಧದಲ್ಲಿ ದಣಿವರೆಲ್ಲ ಆ ಇಲ್ಲಿಯವರೆಗೆ ಇಲ್ಲದೇ ಇದ್ದ ಒಂದು ಬೆಳವಣಿಗೆ ವರ್ತಮಾನದಲ್ಲಿ ನನಗೆ ಕಾಣಿಸ್ತಾ ಉಂಟು. ಮಾತ್ರ ಅಲ್ಲ, ನನ್ನಲ್ಲಿಯೂ ಯಾವುದೋ ಒಂದು ಪರಿವರ್ತನೆಗೋ ಯೋಚನಾಕ್ರಮದಲ್ಲಿಯೇ ಒಂದು ಭಿನ್ನತೆಗೋ ಕಾರಣವಾಗಿ ಹೋಗಿದೆಯಲ್ಲ. ಓ, ಜನವಿದೂರವಾದ ಸಮುದ್ರಾಂತರ್ಗತವಾದ ಈ ಪ್ರದೇಶದಲ್ಲಿ ಒಂದು ಪಟ್ಟಣವನ್ನು ಕಟ್ಟಿ ಯಾರು ನನ್ನನ್ನು ಅವಲಂಬಿಸಿದ್ದಾರೋ ಅವರೆಲ್ಲ ನಿರ್ಭೀತರಾಗಿರಬೇಕು ಅನ್ನುವಂತೆ ಈ ದ್ವಾರಕೆಯ ನಿರ್ಮಾಣವನ್ನು ಮಾಡಿಕೊಂಡದ್ದಾಗಿದೆ. ತೊಡಗುವಾಗ ಕಂಸನಾಗಲಿ ಕಂಸದ ಒಳಗಿದ್ದಂಥವರಾಗಲಿ ನನ್ನಿಂದ ಹತರಾಗಿ ಹೋದರು. ದುಷ್ಟರು, ದೈತ್ಯರು, ಮರ್ದಿಸತಕ್ಕವರು ಈ ಭಾವದಿಂದ ಯಾರನ್ನೆಲ್ಲ ಕಾಣುವುದಕ್ಕೆ ಜಗತ್ತು ತೊಡಗಿತ್ತ ಅಂಥವರನ್ನೆಲ್ಲ ಸವರಿ ಜಗತ್ತಿಗೆ ನೆಮ್ಮದಿ ಉಂಟು ಎಂಬ ಭಾವವನ್ನು ನಾನು ಮೂಡಿಸಿದ್ದಾಯಿತು. ಆದರೆ ಪೂರ್ಣ ಮುಗಿಯಿತು ಅಂತ ಕೇಳಿದರೆ ಮುಗಿಲಿಲ್ಲ. ಜಗತ್ತಿನಲ್ಲಿ ಬೆಳೆಯೂ ಉಂಟು, ಕಳೆಯೂ ಉಂಟು. ಬೆಳೆ ಎಂಬುದು ಕೃತಿಯಾದರೆ ಕಳೆ ಪ್ರಕೃತಿ. ಇದು ಬೇಕು ಇದು ಬೇಡ ಅಂತ ನಿಷೇಧ ಮಾಡಲಿಕ್ಕಿಲ್ಲ. ಆದರೆ ಎಲ್ಲಿ ಯಾವುದಿರಬೇಕೋ ಎಷ್ಟಿರಬೇಕೋ ಅಷ್ಟೇ ಇರಬೇಕು ತಾನೆ. ಈಗಲೀಗ ಬೆಳೆಯನ್ನಾವರಿಸಿಕೊಂಡು ಕಳೆ ಹೆಚ್ಚುತ್ತಾ ಉಂಟಲ್ಲ,
ನಮ್ಮ ಪ್ರದೇಶದ್ದಾದರೆ ನಾವು ಕಿತ್ತು ಹಾಕೋಣ, ಆದರೆ ಎಲ್ಲೆಡೆಯಲ್ಲಿಯೂ ಬೆಳೆಯುತ್ತದೆ ಅಂತಾದರೆ ನಾವು ಕೈ ಹಾಕುವುದು ಹೇಗೆ? ಕಂಸನಿರಲಿ ಕಾಲಯವನಂಥವರಿರಲಿ ನಮ್ಮ ಬೆಳೆಯನ್ನೇ ಆವರಿಸುವುದಕ್ಕೆ ಬಂದವರು. ಅವರನ್ನು ನಿವಾರಿಸಿದ್ದೇನೆ ನಿಜ, ಆದರೆ ಅವರಂತೆ ಆವೇಶ ಹೊಂದಿದವರು, ಅವರಂಥದ್ದೇ ವ್ಯಕ್ತಿತ್ವವನ್ನು ಹೊಂದಿದವರು ಇನ್ನೂ ಅನೇಕರಿದ್ದಾರೆ. ನೇರಾತಿ ನೇರವಾಗಿ ನಮ್ಮ ಮೇಲೆ ಅವರ ಆಕ್ರಮಣ ಇಲ್ಲ, ಹಾಗೆಂತ ಅವರನ್ನು ಹಾಗೆ ಬಿಡುವ ಹಾಗೂ ಇಲ್ಲ. ಜಗತ್ತಿನಲ್ಲಿ ಯಾಕೆ ದುಷ್ಟರ ಸಂಹಾರವಾಗುತ್ತದೆ, ಯಾಕೆ ಸಜ್ಜನರಿಗೆ ರಕ್ಷಣೆ ಎಂಬುದೊಂದು ಒದಗ್ತದೆ ಅಂತ ಕೇಳಿದರೆ ಜೀವರಲ್ಲೆಲ್ಲ ಒಂದು ಭರವಸೆಯನ್ನು ಹುಟ್ಟಿಸಲಿಕ್ಕೆ, ನೋಡಿ ಕೆಟ್ಟದ್ದು ಮಾಡಿದರೆ ವಿನಾಶವಾಗ್ತದೆ, ಒಳ್ಳೆಯದು ಮಾಡಿದರೆ ಉದ್ಧಾರವಾಗ್ತದೆ, ಇಲ್ಲದೇ ಇದ್ದರೆ ಸನ್ಮಾರ್ಗಕ್ಕೆ ಜನರನ್ನು ಪ್ರವರ್ತಿಸುವಂತೆ ಮಾಡುವುದಾದರೂ ಹೇಗೆ? ಕೇಳಬಹುದು, ಅವತಾರ ಎತ್ತಿ ಬಂದ ಭಗವಂತ ದೌಷ್ಟ್ಯವೇ ಇಲ್ಲದ ಒಂದು ನಾಡನ್ನು ಸೃಷ್ಟಿ ಮಾಡಲಿಕ್ಕೆ ಆಗುವುದಿಲ್ಲವೋ, ಆದೀತೋ ಏನೋ, ಆದರೆ ಅದೂ ನನ್ನದೇ ಇದೂ ನನ್ನದೇ. ಒಂದು ಸಮತೂಕದಿಂದ ಜಗತ್ತು ನಡೀಬೇಕು ಅಂತಾದರೆ ಆಗುವುದಿಲ್ಲ ಅಂತ ಯಾರು ಹೇಳ್ತಾರೋ ಅದನ್ನೆಲ್ಲ ನಿವಾರಿಸುವುದಲ್ವಲ್ಲ, ಇವರಿಗೆ ಉಪಟಳ ಕೊಡದಂತೆ ನೋಡಿಕೊಳ್ಳಬೇಕಾದ್ದು ನಮಗೆ ಸದ್ಯ ಉದ್ದೇಶ. ಇಷ್ಟೂ ಮಂದಿಯ ವಿನಾಶವಾದ ಮೇಲೆ ಇನ್ನು ವಿನಾಶವಾಗತಕ್ಕವರು ಕೆಲವರು ಇದ್ದಾರೆ ಅನ್ನುವುದನ್ನು ನೋಡಿದಾಗ ನಾನು ಯೋಚಿಸಬೇಕಾಗಿ ಬಂದದ್ದು. ಇಲ್ಲಿಯವರೆಗೆ ಯೋಚಿಸಲೇ ಇಲ್ಲ, ಪ್ರವೃತ್ತಿಯೇ ಇದ್ದದ್ದು. ಆದರೆ ಈಗಲ್ಲ, ಈಗ ನಾನು ನೇರ ಕೈ ಹಾಕುವುದಿಲ್ಲ ಅಂತಾದರೆ ಅವರ ವಿನಾಶ ಹೇಗೆ ಸಾಧ್ಯ? ಒಂದು ಸಾಧನ ಬೇಕು, ಇನ್ನೊಂದು ಸಾಧ್ಯತೆಯ ಬಾಗಿಲನ್ನು ನಾವು ತೆರೆಯಬೇಕು. ಅದಕ್ಕಾಗಿ ಇನ್ನೇನನ್ನೋ ಒಂದು ಹೊಂದಬೇಕಲ್ಲ ನಾನು. ಹಾಗಾಗಬೇಕು ಅಂತಾದರೆ ಹೇಗೆ? ಏನು ಬಾಯದಿ ಸವರುವೆ ಗೈದರು ಆಸ್ಥಾನ ಗೈದರೆ ಬುಧನ ಮನ್ನಿಸಿ ಹರಿಯು ನಗೋದ ಆ ವಧಾರ್ಹರಾದ ದುಷ್ಟರನ್ನು ಸಮರಬೇಕು ಅಂತಾದರೆ ಅವರು ನಮ್ಮ ಮೇಲೆ ಬೀಳಬೇಕಲ್ಲ. ಸದ್ಯ ನಮ್ಮ ತಂಟೆಗೆ ಯಾರೂ ಬರುತ್ತಲೂ ಇಲ್ಲ. ನಾವು ದೂರವಾಗಿ ಕೂತದ ಕಾರಣವ ಅಲ್ಲ, ಇದು ಇನ್ನೊಂದು ಕಾರಣ ಇದ್ದೀತು. ನಾನು ನನಗೆ ಅಂತ ಏನನ್ನೂ ಮಾಡಿಕೊಂಡವ ಅಲ್ಲ. ಅನೇಕ ಮಂದಿ ಕಿರೀಟಪತಿಗಳನ್ನು ಇಳಿಸಿದ್ದುಂಟು, ಕಿರೀಟವನ್ನು ನನ್ನ ತಲೆಯ ಮೇಲಿಟ್ಟದಿಲ್ಲ. ಹಾಗಾದರೆ ಇವನಿಗೆ ತನ್ನದು ಅಂತ ಇಲ್ಲದೇ ಇದ್ದಾಗ ವಿರೋಧಿಸುವವನಿಗಾದರೂ ಒಂದು ಆಲಂಬನ ತತ್ವ ಏನುಂಟಪ್ಪ? ಏನೂ ಇಲ್ಲ. ಹಾಗಾದ್ರಿಂದಲೇ ನಮ್ಮ ಮೇಲೆ ಬೀಳುವುದಕ್ಕೆ ಬರುವುದಿಲ್ಲ. ಆದರೆ ಅವರನ್ನು ಬಿಡುವ ಹಾಗಿಲ್ಲ. ಅದಕ್ಕಾಗಿ ನನಗೆ ಸಾಧನ ಬೇಕು. ಆ ಸಾಧನವನ್ನು ನಾನು ಬಳಸುವುದಕ್ಕೊಂದು ಸಾಧ್ಯತೆಯೂ ಬೇಕು. ಆ ದಾರಿಯನ್ನು ತೆರೆಯಬೇಕು ಅಂತಾದರೆ ಮಾಡಬೇಕಾದ್ದೇನು? ಏನು ಉಪಾಯದಿ ಸವರುವೆನು? ಇದನ್ನು ಯೋಚಿಸುವಾಗ ನನಗೆ ಕಂಡದ್ದು, ಇಲ್ಲಿಯವರೆಗೆ ನನ್ನಲ್ಲಿ ಇಲ್ಲದೇ ಇದ್ದ ಒಂದು ಪ್ರವೃತ್ತಿಯನ್ನು ನಾನು ಕಾಣಿಸಬೇಕಾದೀತು. ಏನದು? ಇದು ನನ್ನದು ಅಂತ ಯಾವುದೋ ಒಂದನ್ನು ತೋರಿಸಿಕೊಡಬೇಕು. ಆಗ ಅದನ್ನು ಅಪೇಕ್ಷಿಸಿದವರಿಗೋ, ಅದರ ಕುರಿತಾಗಿ ಆಸಕ್ತಿ ಇದ್ದವರಿಗೋ ತನ್ನಷ್ಟಕ್ಕೆ ತಾನೇ ವಿರೋಧ ಹುಟ್ಟುತ್ತದೆ. ವಿರೋಧ ಬರುವುದೇ ಇದು ತನಗೆ ಬೇಕು ಎನ್ನುವ ಭಾವದಿಂದ ಒಬ್ಬ ಯಾವುದನ್ನು ನೋಡಿದಾಗ ಅದು ತನ್ನದಾಗಿಸಿಕೊಂಡವನ ಕುರಿತಾಗಿ ಹುಟ್ಟುವುದದು. ಈಗ ತನಗೆ ಬೇಕು ಅಂತ ಯಾರು ಯಾರು ಬಯಸ್ತಾರೋ ಅದನ್ನೆಲ್ಲ ನನ್ನದು ಅಂತ ನಾ ತೋರಿಸಿಕೊಟ್ರೆ ಸಹಜವಾಗಿಯೇ ವಿರೋಧ ಹುಟ್ಟುತ್ತದೆ. ವಿರೋಧ ಹುಟ್ಟಿದ ಮೇಲೆ ನಮಗೆ ಸವರುವುದಕ್ಕೆ ಸುಲಭವಾದ ಒಂದು ಮಾಧ್ಯಮ ಸಿಕ್ಕಿದ ಹಾಗಾಯ್ತಲ್ಲ, ಅದೆಲ್ಲಿ ಉಂಟು ಅಂತ ನಾ ಸ್ವಾಮಿ ಕೃಷ್ಣ ವಂದಿಸಿಕೊಂಡೆ. ಬ್ರಾಹ್ಮಣೋತ್ತಮರು ತಮ್ಮಂಥವರು ವಂದಿಸಿಕೊಂಡಿದ್ದೇನೆ ಎನ್ನುವಾಗ ಒಂದರ್ಥದಿಂದ ಸಂಕೋಚ ನಮಗೆ, ಮತ್ತೊಂದರ್ಥದಿಂದ ವಿಕಾಸವೂ ಹೌದು. ಯಾಕೆ ಸಂಕೋಚ? ವರ್ಣಶ್ರೇಷ್ಠತೆ, ಜ್ಞಾನಶ್ರೇಷ್ಠತೆ, ವಯೋವರಿಷ್ಠತೆ ಇದ್ದ ತಾವು ನನ್ನಂಥವನ ಪಾದಕ್ಕೆ, ಹಾಗೆ ನೋಡಿದರೆ ಗಾರ್ಹಸ್ಥ್ಯವೂ ಇಲ್ಲದ ನನ್ನಂಥವನ ಪಾದಕ್ಕೆ ಮಣಿಯುವಾಗ ನಮಗೆ ನಾವೇ ಸಣ್ಣವರಾದ ಹಾಗೆ ಕಾಣುತ್ತದೆ. ಸ್ವಾಮಿ ಲೋಕವೇ ವಂದಿಸುವಂತಹ ಪಾದ ನಿನ್ನದು.
ವಿಕಾಸವೂ ಉಂಟು. ಹೇಗೆ ಹೇಗೆ? ತಮ್ಮಂಥವರು ತಿಳಿದವರು ಇದು ವಂದ್ಯ ಅಂತ ನನ್ನನ್ನು ಭಾವಿಸ್ತೀರಿ ಅಂತಾದರೆ ನಿಮ್ಮ ಭಾವದಿಂದಲಾದರೂ ನಾವು ದೊಡ್ಡವರಾಗ್ತೇವಲ್ಲ. ಹಾಗಾದರೆ ಅಷ್ಟರ ಮಟ್ಟಿಗೆ ನಾನು ಧನ್ಯನಾದೆ. ದೇವರನ್ನು ರೂಪಿಸುವುದು ಯಾರು? ದೊಡ್ಡವನೇ ನೀನು. ದೇವರನ್ನು ರೂಪಿಸುವುದು ಯಾರು? ಭಕ್ತರಲ್ಲ. ಭಕ್ತರೇ ನೀನು ದೇವರು ಅಂತ ಯಾವುದನ್ನು ಆರೋಪಿಸ್ತಾರೋ ಅದು ಸಹಜವಾಗಿ ದೇವರಾಗ್ತದೆ. ಹಾಗಾಗಿ ನನಗೆ ಹುಟ್ಟಿದ ವಿಕಾಸವಾಗಲಿ ನನ್ನಲ್ಲಿ ಉಂಟಾದ ಸಂಕೋಚವಾಗಲಿ ನನ್ನಿಂದಾಗಿ ನನಗೆ ಬೇಕಾಗಿ ಆಗುವುದಲ್ಲ. ಅದು ನಿಮ್ಮಂಥವರು ಮಾಡುವುದು. ಸ್ವಾಮಿ, ನಿತ್ಯ ನೋಡುವ ಮುಖ ಅಲ್ಲ, ನಾನು ಇಲ್ಲಿಯವಲ್ಲ. ನಿಮ್ಮ ವೇಷಭೂಷಣಗಳನ್ನು ನೋಡಿದರೆ, ನಿಮ್ಮ ನಡೆಯನ್ನೋ ನುಡಿಯನ್ನೋ ಗಮನಿಸಿದರೆ ಎಲ್ಲಿಂದಲೋ ದೂರದಿಂದ ಬಂದವರು ಅಂತ ಅರ್ಥವಾಗ. ಸ್ವಲ್ಪ ದೂರವೇ. ಬನ್ನಿ ಬನ್ನಿ ಬನ್ನಿ. ಎತ್ತಣ ದೇಸೆಯಿಂದಿತ್ತ ಬಂದಿರಯ್ಯ ಪೃಥ್ವಿಯ ಮರರೆಯ ನಿತ್ಯ ಕರ್ಮ ನಡೆಸುತ್ತಲಿ ಶುಭ ಕಾರ್ಯ ವೃತ್ತಿಯು ನಡೆಸುವೀರೇ. ಸ್ವಾಮಿನ್ ದೇವರೇ, ಪಾದಾಭಿವಂದನ. ಕರಸ್ಪರ್ಶನಾದಿಗಳಿಂದ ಕರ್ಕೊಂಡು ಬಂದಿದ್ದೇನೆ. ಸಂತೋಷವಾಯಿತು ಸ್ವಾಮಿ. ಈ ಆಸನ ತಾವು ಸ್ವೀಕರಿಸಬೇಕಾದ್ದು. ಒಳ್ಳೆಯದು. ಕುಳಿತಿರಬೇಕು. ಪಾದ್ಯವೋ ಅರ್ಘ್ಯವೋ ಸಲ್ಲತಕ್ಕ ಉಪಚಾರಗಳೇನುಂಟು ಅದನ್ನು ಯಥಾಸಾಧ್ಯ ಮಾಡಿದ್ದೇನೆ. ಎಲ್ಲವೂ ಬಂತು ಅಂತ ಒಂದೇ ವಾಕ್ಯದಲ್ಲಿ ನಾನು. ಅಲ್ಲಿಗೆ ನಮಗೂ ಬಂತು. ಯಾವುದು? ನಿಮ್ಮ ತೃಪ್ತಿಯ ಪರಿಣಾಮವಾದ ಒಂದು ಅನುಗ್ರಹ. ಬ್ರಾಹ್ಮಣೋತ್ತಮರೇ, ಸ್ವಾಮಿ ತಮ್ಮಂಥವರು ಸುಕ್ಷೇಮಿಗಳಾಗಿ ಎಲ್ಲಿಯವರೆಗೆ ಇರ್ತೀರೋ ಅಲ್ಲಿಯವರೆಗೆ ನಮಗೂ ಒಂದು ನೆಮ್ಮದಿ ಇರ್ತದೆ. ಸಜ್ಜನರು ಬದುಕುವ ಹಾಗೆ ಪ್ರಪಂಚ ಉಂಟು ಅಂತಾಯ್ತಲ್ಲ. ಮುಖ ನೋಡಿದರೆ ಆಯಾಸ ಕಾಣ್ತದೆ, ಪಾದ ನೋಡಿದರೆ ಧೂಳಿ ದೂಸರಿತವಾಗಿದೆ. ನಾನೇನು ತೊಳೆದೆ, ಒಂದು ಕುತೂಹಲ ಉಂಟು. ಏನು ಸ್ವಾಮಿ? ಸನ್ನಿಧಾನದ ಪಕ್ಕದಲ್ಲಿ ನಿಂತು ನಾನು ಕೇಳುವುದು, ಯಾವ ಕಡೆಯಿಂದ ಬರೋಣವಾಯ್ತೋ ಇಲ್ಲಿಗೆ? ಇಲ್ಲಿಗಾಗಿಯೇ ಬಂದದ್ದು ಹೌದು ಅಂತಾದರೆ ಒಂದು ನಿರ್ದಿಷ್ಟ ಉದ್ದೇಶವು ತಮಗಿದ್ದೀತು. ಖಂಡಿತ ಉಂಟು. ಉದ್ದೇಶ ಇಲ್ಲದೆ ತಮ್ಮಂಥವರು ದೂರ ಪ್ರಯಾಣವನ್ನು ಯಾಕೆ ಕೈಗೊಳ್ಳುತ್ತಾರೆ? ಸದಾ ಚರಿಸ್ತಾ ಇರುವವರೇ ಹೌದಾದರೂ ಅದಕ್ಕೊಂದು ನಿರ್ದಿಷ್ಟತೆ ಕಲ್ಪಿಸಲ್ಪಡ್ತದೆ ಸಂಕಲ್ಪದಿಂದ. ಇಲ್ಲದಿದ್ದರೆ ಸುಮ್ಮನೆ ತಿರುಗಾಡುವವನಿಗೆ ಬೇರೆ ಸಂಬೋಧನೆಯೇ ಉಂಟಲ್ಲ. ಅದು ಇಲ್ಲಿಗ ಹೌದು. ಆದರೆ ಯಾವುದೇ ರೀತಿಯಲ್ಲಾದರೂ ಇಲ್ಲಿಗೆ ಬಂದರೆ ಬಂದವನಿಗೆ ಲಾಭವೇ ಆಗುವುದು. ಅಲ್ಲ, ಅದು ಹೇಗೆ ಆದರೂ ಅದು ತೀರ್ಥಕ್ಷೇತ್ರಕ್ಕೆ ಯಾವನೋ ಒಬ್ಬ ಭಿಕ್ಷುಕ ಬಂದ ಹಾಗೆ ಹೇಗೆ ಬಂದರೂ ಆಗ್ತದೆ? ಬಂದದ್ದೇ ದೊಡ್ಡದು ಅಂತ. ಬಂದದ್ದೇ ತೀರ್ಥಕ್ಷೇತ್ರಕ್ಕಲ್ಲ ಸ್ವಾಮಿ? ಕೆಲವು ಸಲ ಹೀಗೂ ಆಗ್ತದೆ. ಹೇಗೆ? ಕೆಲವರು ಬಂದದ್ದೇ ತೀರ್ಥಕ್ಷೇತ್ರ ಆಗ್ತದೆ. ತೀರ್ಥಪಾದರಂತವರು ಆದ್ರಿಂದ ಇಲ್ಲಿಗೆ ಬರುವುದಲ್ವೋ? ನೀನು ಇಲ್ಲಿ ಇರುವುದರಿಂದ ತಮ್ಮ ಪಾದದ ಬಗ್ಗೆ ಗೌರವ ಇಟ್ಟೇಳುವುದು ನಾನು. ತುಪ್ಪಿಟ್ಟು ಸ್ವಾಮಿ, ಅದೆಲ್ಲ ಸಣ್ಣ. ತಮ್ಮಂತಹ ಪುಣ್ಯಾತ್ಮರು, ಧಾರ್ಮಿಕರು, ಸಜ್ಜನರು, ಸಾತ್ವಿಕರು ತಮ್ಮ ಪಾದಸ್ಪರ್ಶದಿಂದಲೇ ಒಂದು ಕ್ಷೇತ್ರವನ್ನು ಉದ್ಧರಿಸತಕ್ಕವರು. ಹಾಗಾಗಿ ನಿಮ್ಮಂಥವ್ರು ಬಂದದ್ದೆಲ್ಲ ತೀರ್ಥಕ್ಷೇತ್ರ ಆಗ್ತದೆ ಅಂತ ನಾ ಹೇಳಿದೆ. ಅದು ನಮ್ಮ ಧರ್ಮದಲ್ಲಿ ನಡೆದುಕೊಂಡು ಬಂದ ನಂಬಿಕೆ. ಆದ ಕಾರಣದ ಹಾರಿಕೆಯ ಮಾತಾಗುವುದಿಲ್ಲ, ಲಘು ಆಗುವುದಿಲ್ಲ. ಆದ್ರಿಂದ ಧರ್ಮ ಹಾಗೆ ಮುಂದುವರಿಲಿ ಅಂತ ನಾವು ಹಾರೈಸ್ತೇವೆ. ನಮಗೂ ಉದ್ದೇಶ ಅದೇ ಇರುವುದು. ಯಾವರರಾಗಿಯೇ ಬಂದವರಾದರೂ ಬಂದವರಿಗೊಂದು ಸರಿಯಾದ ಆಶ್ರಯ ಎಲ್ಲ ಕಡೆಗಳಲ್ಲಿ ಉಂಟು ಅಂತಾಗ್ತದೆಯಲ್ಲ. ಆಗಬೇಕಲ್ಲ. ಖಂಡಿತ ಹೌದು. ಆಗ್ತದೆ ಅಂತಾದರೆ ಎಲ್ಲವೂ ಚೆನ್ನಾಗಿಯೇ ಇದೆ ಅಂತ ಅರ್ಥ. ಸ್ವಾಮಿನ್, ಇಲ್ಲಿಗೆ ಬರುವಲ್ಲಿ ಒಂದು ಸಂಕಲ್ಪ ಇಟ್ಟುಕೊಂಡು ಬಂದದ್ದು ಹೌದು ಅಂತಾದರೆ, ಬಂದು ತಲುಪಿದ ಸ್ಥಳ ಅದೇ ಹೌದು ಅಂತಾದರೆ ಹಿನ್ನೆಲೆ ಏನು? ಬರೋಣದ ಕಾರಣ ಏನು? ತಮ್ಮ ಸೇವಾ ತತ್ಪರನಾಗಿ ವಸುದೇವ ಸುತನಾದ ಈ ಕೃಷ್ಣ ಏನು ಮಾಡಬೇಕು? ಅಪ್ಪಣೆ ಆಗಬೇಕು ಸ್ವಾಮಿ. ಮಾತಾಡಿದ ಬಗೆ, ತೋರಿಸಿದ ವಿನಯ, ಇದೆಲ್ಲವನ್ನೂ ನೋಡಿ ನಾನು ನನ್ನನ್ನೇ ಮರೆತು ಬಿಟ್ಟೆ. ಸಾರ್ಥಕ ಆಯಿತು. ನಾನು ಕೇವಲ ಕೇಳಿದ್ದಷ್ಟೇ. ಹಲವು ಮಂದಿಗೆ ಹೇಳಿದ್ದುಂಟು, ಆದರೆ ಕೇಳಿ ಕೇಳಿ ಹೇಳಿದ್ದು ವಿನಃ ಪ್ರತ್ಯಕ್ಷ ನಾನೂ ಕಂಡದ್ದೆ. ಶ್ರುತಿ ಅದೇ ಅಲ್ವ. ಆದರೆ ಕಾಣುವುದಕ್ಕೆ ಇದೊಂದು ಸುಯೋಗ ನನಗೂ ಕೂಡ ಬಂದು ಹೋಯಿತು ನೋಡಿ. ನಿಜವಾಗಿ ನಾನು ನನಗೋಸ್ಕರ ಬಂದದ್ದೇ ಅಲ್ಲ. ಇರ್ಲಿಕ್ಕಿಲ್ಲ, ನನ್ನ ಕ್ಷೇಮದ ಚಿಂತನೆಯೇ ಅಲ್ಲ. ತನಗೋಸ್ಕರ ಅಂತ ಇದ್ದವರು ನನ್ನಲ್ಲಿಗೆ ಬರುವುದೇ ಕಡಿಮೆ. ನಾನು ಬಂದದ್ದು ಪರಚಿಂತನೆ. ಹೌದಾ? ಪರಚಿಂತನೆ ಅಂದರೆ ಪರಾತ್ಪರ ಚಿಂತನೆಯೋ? ಅದು ಈಗ ಇಲ್ಲಿ ನಾನು ತೊಡಗಿದಂತಹದ್ದು. ಆಗಲಿ, ಆದರೆ ಯಾರಿಗೋಸ್ಕರ ಬಂದೇನೋ ಅದು ಯಥಾರ್ಥಕ್ಕೂ ಪರಾತ್ಪರ ಚಿಂತನೆ. ಹೌದೇ? ಹೌದು ಸ್ವಾಮಿ. ಕೇಳೋಣ. ಅದನ್ನು ಪೂರ್ತಿಯಾಗಿ ನನಗೆ ಹೇಳುವುದಕ್ಕೆ ಸಾಧ್ಯ ಆಗುತ್ತದೋ ಇಲ್ವೋ ಗೊತ್ತಿಲ್ಲ. ಅದು ಪರಾತ್ಪರವೇ ಆಗಲ್ವಾ? ಅದಕ್ಕೋಸ್ಕರ ನಾನೊಂದು ಬುದ್ಧಿವಂತಿಕೆ ಮಾಡ್ತೇನೆ. ಏನದು? ನಾನೇನು ಹೇಳುವುದಿಲ್ಲ.
ಅಲ್ಲ ಹೇಳಲಿಕ್ಕುಂಟು, ಹೌದು ಬಹಳ ಉಂಟು, ಹೌದು ಆದ್ರೆ ಏನು ಹೇಳುವುದಿಲ್ಲ ಅಂದ್ರೆ. ಯಾಕಂದ್ರೆ ಕೆಲವೊಮ್ಮೆ ಬಹಳ ಉಂಟು ಅಂತ ಆದಾಗ ಅದನ್ನು ಹೇಗೆ ಹೇಳುವುದು ಅಂತ ನಮಗೆ ತಿಳಿಯುವುದಿಲ್ಲ. ಅದು ಎದುರಿದ್ದವನಿಗೂ ಒಂದು ಅನುಭವ ಉಂಟು ಆ ಪ್ರದೇಶದಲ್ಲಿ ಕ್ಷೇತ್ರದಲ್ಲಿ ಅಂತ ಆದ್ರೆ ಅದು ಹೇಳದಿದ್ರು ಆದೀತು. ಅದು ಯಾವಾಗ ಗೊತ್ತು? ಈಗ ನನಗೆ ಗೊತ್ತಿರುವ ವಿಷಯವೋ, ಈಗ ನಮಗೋಸ್ಕರವೇ ನಮ್ಮ ವಿಷಯವೇ ಹೇಳುವುದೋ, ಅದನ್ನು ನೆನಪಾದ ಹಾಗೆ ನೆನಪಾದಾಗಲೆಲ್ಲ ಸ್ವಲ್ಪ ಸ್ವಲ್ಪವೇ ಹೇಳ್ತಾ ಹೇಳ್ತಾ ಇನ್ನೂ ಸ್ವಲ್ಪ ಉಂಟು, ಮುಗಿಲಿಲ್ಲ, ಸ್ವಲ್ಪ ಉಂಟು ಅಂತ ಹೇಳಿ ಅದು ನಮ್ಮ ನಮ್ಮ ವಿಷಯ ಹೇಳುವಾಗ ಮುಗಿಯುವ ಕ್ರಮವೂ ಇಲ್ಲ. ಹೌದೌದು, ಅದು ನಮ್ಮದೇ ಆದ್ರೆ ಅಲ್ವಾ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ದೊಡ್ಡದಲ್ಲ, ಹೆಚ್ಚು ಕಡಿಮೆ ಆದ್ರೆ ದೊಡ್ಡದಲ್ಲ, ನಮ್ಮದೇ ಅಲ್ವಾ? ಆದ್ರೆ ಇನ್ನೊಬ್ಬರದ್ದು ಹೊಣೆಗಾರಿಕೆ ಇರ್ತದೆ, ಅದನ್ನು ಹೆಚ್ಚು ಮಾಡುವ ಹಾಗಿಲ್ಲ, ಕಡಿಮೆಯೂ ಮಾಡುವ ಹಾಗಿಲ್ಲ. ಆದ್ರೆ ಇದ್ದದ್ದು ಸರಿಯಾಗಿರ್ಬೇಕಲ್ಲ, ಇರ್ಲೇಬೇಕಲ್ಲ. ಹಾಗಾಗಿ ನಾನು ಹೀಗೆ ಮಾಡಿದ್ರೇನು? ಹೇಗೆ? ಏನನ್ನೂ ಹೇಳದೆ ಈ ಓಲೆಯನ್ನೇ ನಾನು ಓಲೆ 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 ಅಷ್ಟಕ್ಕೆ ಏನೋ ಹೇಳಲಿಕ್ಕುಂಟು. ಹೌದು, ಹಾಗಾಗಿ ನೀವು ಏನೂ ಹೇಳಲಿಕ್ಕೆ, ಎಲ್ಲವೂ ಕೂಡ ಓಲೆಯಲ್ಲೇ ಉಂಟಲ್ಲ. ಮತ್ತೆ ಓಲೆಯಲ್ಲಿ ಅದು ಎಷ್ಟಿದೆ ಎನ್ನುವುದು ಒಂದು ಬರೆದವನಿಗೆ, ಇನ್ನೊಂದು ಅದನ್ನು ಓದುವವನಿಗೆ, ಓದಿದವನಿಗೆ ಅಲ್ಲ. ಬರೆದವನು ಬರೆಯದೇ ಇದ್ದದ್ದು ಓದಿದವನಿಗೆ ಹೆಚ್ಚಿನದು ಸಿಗುವ ಸಾಧ್ಯ. ಕೆಲವು ಸಲ ಹಾಗಾಗ್ತದೆ, ಕೆಲವೊಮ್ಮೆ ಅವನು ಬರೆದದ್ದೆಲ್ಲ ಇವನಿಗೆ ಅರ್ಥ ಆಗ್ತದೆ ಅಂತಲೂ ಹೇಳಲಿಕ್ಕೆ ಬರುತ್ತೆ. ಅದು ಯಾರು ಬುದ್ಧಿವಂತರು ಎನ್ನುವುದರ ಮೇಲೆ ಇರುವುದು. ಆದ್ರಿಂದ ಬುದ್ಧಿವಂತರಿಗೆ ಪೂರ್ತಿ ಅರ್ಥ ಆಗದೇ ಇದ್ದೀತು, ಯಾಕೆ ಬುದ್ಧಿಗೆ ಒಂದು ಮಿತಿ ಉಂಟು. ಆದರೆ ಭಾವ ಸಮೃದ್ಧಿ ಇದ್ದವನಿಗೆ ಎಷ್ಟೋ ಸಲ ಇದ್ದದಕ್ಕಿಂತ ಹೆಚ್ಚು ಅರ್ಥ ಆಗ್ತದೆ. ಅದು ನಿನ್ನಲ್ಲಿ ಧಾರಾಳ ಉಂಟು ಎನ್ನುವ ಭಾವ ನನಗುಂಟು. ಅದೀತು, ಬಂದದ್ದು ನಾನು ವಿದರ್ಭದೇಶ. ಆಹಾ, ಆದ್ರಿಂದ ಇಲ್ಲಿಂದ ಸುದೂರವೇ. ಹೌದು, ಹಾಗಾದ್ರೆ ನಾ ಕೇಳಿದ್ರಲ್ಲಿ ದೋಷ ಇಲ್ಲ. ಹೌದು, ದೂರದಿ ಅಲ್ವಾ? ಹಾಗಾಗಿ ಆಯಾಸ ಏನು ಕಾಣುತ್ತಿ ಅದು ಕೇವಲ ದೇಹಕ್ಕೆ ಮಾತ್ರ. ಆದ ಮನಸ್ಸಿನಲ್ಲಿ ಲವಲವಿಕೆ ಉಂಟು. ಯಾಕೆ ಲವಲವಿಕೆ? ಎಷ್ಟೇ ಆಯಾಸ ಆದ್ರೂ ಕೆಲಸದ ಕಡೆಗೆ ಲಕ್ಷ ಉಂಟು ಅಂತಾದ್ರೆ, ಶ್ರದ್ಧೆ ಇದ್ರೆ, ಅದನ್ನು ಮಾಡಬೇಕು ಎನ್ನುವ ಉತ್ಸಾಹ ಇದ್ದಾಗ. ಅದು ಅದು ಹೇಗೆ ಗೊತ್ತುಂಟು? ಹೇಗೆ? ಎತ್ತರವಾದ ಮರದ ತುದಿಯಲ್ಲಿ ಒಂದು ಹಣ್ಣುಂಟು, ಏರುವವನಿಗೆ ಹಸಿವೆಯೂ ಉಂಟು, ಪಡಿಬೇಕು ಅಂತ ಹಂಬಲ ಉಂಟು, ಕಷ್ಟಪಟ್ಟು ಹತ್ತುತ್ತಾನೆ. ಹತ್ತಿದ ಮೇಲೆ ಹಣ್ಣು ಕೈಗೆ ಸಿಕ್ಕಿದ್ರೆ ಆಯಾಸ ಮರೆತೋಗ್ತದಲ್ಲ, ಮತ್ತೆ ಇಳಿಯುವುದಕ್ಕಾಗುವುದಿಲ್ಲ ಅವನಿಗೆ. ಯಾಕಂದ್ರೆ ಹಣ್ಣು ತಿಂದ ಮೇಲೆ ಆವಾಗ ಆಯಾಸ ಮತ್ತೆ ಗೊತ್ತಾಗಲ್ಲ. ಅಲ್ಲ, ಅದು ಪ್ರಶ್ನೆ ಅಲ್ಲ. ಇಳಿಯುವುದು ಯಾವತ್ತೂ ಸುಲಭ, ಏರುವುದು ಕಷ್ಟ. ಹೌದಪ್ಪ ಅಲ್ವಾ? ಇಳಿಯುವುದಕ್ಕೇನುಂಟು, ಕೈ ಬಿಟ್ರೆ ಆಯ್ತು. ಹೌದು ಅಲ್ವಾ? ಆದ್ರೆ ಬಿಡುವವನಿಗೆ ಧೈರ್ಯ ಬೇಕಷ್ಟೇ, ಅದು ಅವನೇ ಬಿಡಬೇಕಷ್ಟೇ. ಹೌದು, ಬೇರೆಯವರು ಕೈ ಬಿಡುವುದಲ್ಲ. ಇಲ್ಲವಾದ್ರೆ ಅವನಿಗೆ ಗೊತ್ತಿಲ್ಲದೆ ಕೈ ಬಿಟ್ಟು ಹೋಗುದು, ಬಿಟ್ಟು ಹೋಗುವುದು ಹೆಚ್ಚಿನ ಸಂದರ್ಭಗಳಲ್ಲಿ ಆಗುವುದು. ಕೆಲವು ಸಲ ಅಷ್ಟು ಮೇಲೆ ಹತ್ತಿದವನಿಗೂ ಆ ಹಣ್ಣು ಅವನ ಕೈ ಬಿಟ್ಟು ಹೋಗುವುದು. ಮತ್ತೆ ಇನ್ನೊಂದುಂಟು, ತನ್ನಷ್ಟಕ್ಕೆ ಬಿದ್ರೆ ಹೆಚ್ಚು ಪೆಟ್ಟಾಗುವುದಿಲ್ಲ, ಇವ ಕೈ ಬಿಟ್ಟು ಬಿದ್ರೆ. ಹೌದು, ಅದು ವಿಪರೀತ ಆಗ್ತದೆ. ಅದು ಉಂಟು, ಕೆಲವರು ದೂಡಿ ಬಿಟ್ರೆ ಇನ್ನೂ ಪೆಟ್ಟಾಗ್ತದೆ, ಅಂದ್ರೆ ಮೈಗೆ ಮಾತ್ರ ಅಲ್ಲ. ಯಾಕೆ ಹೇಳ್ತೇನೆ ಅಂದ್ರೆ, ನನಗೆ ಯಾವುದೇ ಆಯಾಸ ಇಲ್ಲ. ಇಲ್ಲ, ಯಾಕಂದ್ರೆ ಇದು ಕುಂಡಿನಾಪುರದ ನಮ್ಮ ರಾಜಕುಮಾರಿ ರುಕ್ಮಿಣಿಗೋಸ್ಕರ ನಾನು ಮಾಡ್ತಾ ಇರುವ ಕೆಲಸ. ಕುಂಡಿನಾಪುರ? ಹೌದು, ಬಹಳ ದೂರ. ಭೀಷ್ಮಕನ ಸುಪುತ್ರಿ. ಹಾಗಾಗಿ ಓಲೆ. ಆಗಲಿ ಆಗಲಿ ಆಗಲಿ. ಶ್ರೀಮತ್ ಸಮಸ್ತ ಬ್ರಹ್ಮಾಂಡ ನಾಯಕ ರಮಾಕಾಮಿನೀವರ ಸುಗುಣಧಾಮ ಕಾಮಬಿದ ನಿನ್ನೆಡೆಯ ಭೀಷ್ಮ ಕುಮಾರಿಯ ಪ್ರಣಾಮವೋ ಬಾಲದನದಲ್ಲಿ ನಿನ್ನ ಲೀಲೆಗಳ ಕೇಳಿ ಅನುಗಾಲ ಸೇವಿಸಿ ಬಾಳಿರುವೆ ಅನುದಿನವು ನಿನ್ನನು ಸೇವಿಸಿ ಬಾಳಿದ್ದೆ ಬೇರೊಂದನೆಣಿಸದೆ ಬೇರೊಂದನೆಣಿಸದೆ ಅನುಕೂಲೆಯಾಗಿರಲಿ ಅಣ್ಣ ಕೂಳ ಚೈದ್ಯಗೆ ಧಾರೆಯರೆವನೆಂದು ಬರಿಸಿ ನಾಳಿನೊಳೆನ್ನ ಪರಿಣಯವ ಗೈರಿವ ಸರಿಯಲ್ಲವೆನುತ ನಾನಿಂದಿರ್ಬೆ ಕರುಣದಿಯು ನೀನೆನ್ನ ವರಿಬುದು
ಬ್ರಾಹ್ಮಣೋತ್ತಮರೇ, ದೇವ ಪರಮ ವಿಶ್ವಾಸದಿಂದ ನಿಮ್ಮಲ್ಲಿದನ್ನು ಕೊಟ್ಟು ಕಳುಹಿರಬೇಕು. ಆದ್ದರಿಂದಲೇ ಇದನ್ನು ಓದುವಾಗ ನಿಮ್ಮನ್ನು ಒಗ್ಗೂಡಿಸಿಕೊಳ್ಳಬೇಕು ಅಂತ ನನಗೆ ಕಾಣುತ್ತದೆ. ನಾನು ಬೇಕು ಸ್ವಾಮಿ, ಅದನ್ನು ಓದುವುದಕ್ಕೆ ನೀವೇ ಬೇಕು, ಬೇರೆ ಯಾರು ಅಲ್ಲ. ಯಾಕಂದರೆ ಇದನ್ನು ಬರೆಸಿದ್ದು ನೀವು ಅಂತ ನನಗೊಂದು ಸಂಶಯ ಉಂಟು. ಬರೆದವಳಿಗೆ ಕಲಿಸಿದ್ದು ನಾನು. ಆಯ್ತಲ್ಲ, ಮತ್ತಿನ್ನೇನು, ಕಲಿತದ್ದನ್ನೆಲ್ಲ ಬರೆದದ್ದು ಅಂದರೆ ಇದನ್ನೇ ಕಲಿಸಿ, ಇದನ್ನೇ ಕಲಿಸಿದ್ದು ಅಂತಲ್ಲ, ಆದರೆ ಇದನ್ನು ಕಲಿಸಿದ್ದೀವಿ, ಬಾಲಪಾಠವನ್ನು ಕಲಿಸಿ. ಹಾಗೆ ನೋಡಿದರೆ ಇದು ಬಾಲಪಾಠವೇ, ಪ್ರೌಢ ಪಾಠ ಅಲ್ಲ ಸ್ವಾಮಿ ಇದು. ಆದರೆ ಏನು ಮಾಡೋಣ, ಬಾಲಪಾಠ ಎಂಬುದರಿಂದ ಪ್ರೌಢರಾದವರು ನಿರ್ಲಕ್ಷಿಸುವ ಪಾಠ ಇದು. ಅಂದರೆ ನಾನು ಇದನ್ನೇ ಕಲಿಸಿದ್ದು ಅಂತ ಹೇಳಿದರೆ ನೀವು ಗುರುಕುಲದಲ್ಲಿ ಇದನ್ನೇ ಮಾಡುವುದು ಅಂತ ಕೇಳಿದರೆ ನಾನೇನು ಹೇಳಿ. ಛೇ ಛೇ, ನಿಜವಾದ ಗುರು ಕಲಿಸಬೇಕಾದ್ದು ಇದನ್ನೇ ಅಲ್ವ ದೇವ್ರೆ. ಯಾಕೆ ಹೌದು ತೊಡಗಿದ್ದೆ ಹಾಗೆ ಸ್ವಾಮಿ, ಜೀವ ದೇವರ ಸಂಬಂಧ ಅಲ್ವ. ಬ್ರಹ್ಮಾಂಡ ನಾಯಕನಿಗಾಗಿ ಬರೆದ ಪತ್ರ ಇದು. ಹೌದು, ಬ್ರಹ್ಮಾಂಡ ನಾಯಕ ಯಾರು ಅಲ್ಲಲ್ಲ ಕೇಳಿದ್ದು. ನಮ್ಮ ಪಾಲಿಗೆ ಹಾಗಲ್ವಾ, ಅತ್ಯಂತ ವಿಸ್ತಾರವಾದ ದಿವ್ಯ ಯೋಗ್ಯತೆ ಉಳ್ಳ ತತ್ವ. ಅದಕ್ಕೊಂದು ಓಲೆ ಬರೆಯುವುದಕ್ಕೆ ಕಲಿಸಿದರೆ ಸಾಕಲ್ಲ ಗುರುಗಳಾದವರು. ಈ ಗುರುಗಳು ಏನು ಕಲಿಸಬೇಕು ಎನ್ನುವ ಪ್ರಶ್ನೆಗೆ ಇದೇ ಉತ್ತರವಾಗಿ ನಿಲ್ತದೆ. ಆದೀತು ಸ್ವಾಮಿ, ಭಕ್ತಿಗೆ ಯಾವುದು ಲಕ್ಷ್ಯವೋ ಅದು ಕಾಣುವ ಕ್ರಮ ಇಲ್ಲ, ಕಾಣದೇ ಇದ್ದದ್ದಕ್ಕೆ ಭಕ್ತಿ. ಹಾಗಾದರೆ ರಕ್ತಿಗೆ ಏನು, ಕಾಣುತ್ತಿರುವುದಕ್ಕೆ? ಭಕ್ತಿಯಲ್ಲಿ ಕೊಡುವ ಸಮರ್ಪಣಾ ಭಾವವೋ ಇರ್ತದೆ, ಆದರೆ ರಕ್ತಿಯಲ್ಲಿ ಹೊಂದುವ ಗುಣ ಇರ್ತದೆ, ಅದು ಭೋಗಕ್ಕೆ ಸಾಧನ. ಬ್ರಹ್ಮಾಂಡ ನಾಯಕನಿಗೆ ತಾನು ಪತ್ರ ಬರೆಯುತ್ತೇನೆ ಅಂತ ಈ ಕುಮಾರಿ ಪತ್ರ ಬರೆಯುವಾಗ ಅದೆರಡನ್ನು ಸಮಮಿಶ್ರಗೊಳಿಸಿದ ಹಾಗೆ ನನಗೆ ಕಾಣುತ್ತದೆ. ಬ್ರಹ್ಮಾಂಡ ನಾಯಕ ಎಂಬಲ್ಲಿ ಭಕ್ತಿಯೂ ಉಂಟು, ರಕ್ತಿಯೂ ಉಂಟು. ಮಾತ್ರ ಅಲ್ಲ, ಬ್ರಹ್ಮಾಂಡ ನಾಯಕತ್ವಕ್ಕೆ ಸ್ವರೂಪವೇ ಇಲ್ಲ, ಅದು ತತ್ವ. ಹೌದು, ಆದರೆ ರಮಾಕಾಂತ ಎನ್ನುವಲ್ಲಿ ಸ್ವರೂಪ ಉಂಟು ಅಂತಾಯ್ತು. ಹಾಗಾದರೆ ಭಕ್ತಿಯೂ ಉಂಟು, ರಕ್ತಿಯೂ ಉಂಟು, ಆಕಾರವೂ ಉಂಟು, ನಿರಾಕಾರವೂ ಉಂಟು. ಇಂತಹದ್ದನ್ನೆಲ್ಲ ಕಲಿಸಿದ ಗುರುಗಳನ್ನು ಕೊಂಡಾಡದೇ ಇರುವುದಕ್ಕೆ ಬಂದೀತ. ಆದರೆ ಮುಂದುವರಿದರೆ ಇದು ನೀವು ಕಲಿಸಿದ ಹಾಗೆ ನನಗೆ ಕಾಣುವುದಿಲ್ಲ. ಯಾಕೆ, ಲಕ್ಷ್ಯ ಅಲ್ಲಿ ಉಂಟು, ಅದನ್ನು ಸೇರುವುದಕ್ಕೆ ದಾರಿ ಇದು. ಹಾಗೆಂತ ಕೈ ಹಿಡಿದು ಕರ್ಕೊಂಡು ಹೋಗೋ ಕ್ರಮ ಇಲ್ಲ, ಅವರವರ ದಾರಿಯನ್ನು ಅವರವರೇ ಹುಡುಕಬೇಕು. ಈ ಕುಮಾರಿ ಬಯಸ್ತಾ ಇರುವುದೇನು, ಅದು ಲಭಿಸ್ತಾ ಇಲ್ಲ ಅನ್ನುವ ಶೋಕ ಕಾಣುತ್ತದೆ. ಹೌದು, ತನ್ನ ಮನೆಯಲ್ಲಿ ತನಗೆ ವಿವಾಹ ನಿಶ್ಚಯ ಮಾಡಿದ್ದಾರೆ, ಯಾರ ಕುರಿತಾಗಿ ಅವರು ವರನೆಂಬ ಲಕ್ಷ್ಯದಿಂದ ನೋಡ್ತಾ ಇದ್ದಾರೋ ಅವರು ತನಗೆ ಸ್ವೀಕಾರ್ಯರಲ್ಲ. ಹಾಗಾದರೆ ಸ್ವೀಕರಣೆಗೆ ಯೋಗ್ಯವಾದ್ದು ಯಾವುದು? ಯಾವುದು, ತಾನು ಎಳವೆಯಿಂದಲೇ ಯಾವನ ಕುರಿತಾಗಿ ಕಥನವನ್ನು ಕೇಳ್ತಾ ಬಂದನೋ, ಗುರುಪದೇಶದಿಂದ ಇದೇ ಶ್ರೇಷ್ಠವಾದದ್ದು, ಮಹತ್ತರವಾದದ್ದು ಅಂತ ತಿಳಿದನೋ, ಅದಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವವಳಿದ್ದೇನೆ. ಆದರೆ ಇಲ್ಲೊಂದು ಆತಂಕ ಬಂದಿದೆ ಅಂತ ಕಾಣ್ತದೆ. ಇದ್ದೀತು, ಯಾಕಂದರೆ ಜೀವರಾದವರ ಅಪೇಕ್ಷೆ ಎಲ್ಲ ಬಹುಸುಲಭದಲ್ಲಿ ಈಡೇರುವುದಿಲ್ಲ. ಅದು ಯಾರನ್ನು ಸೇರಬೇಕು ಅಂತ ಬರ್ತಿದೆಯೋ, ಉದ್ದೇಶಿಸಿದ್ದು ಯಾರನ್ನು? ಅದೇ ಬ್ರಹ್ಮಾಂಡ ತತ್ವವಾದರೆ ಅಮೂರ್ತ. ಹೌದು, ಅದೇ ಮೂರ್ತ ರೂಪದಲ್ಲಿ, ಆದ್ದರಿಂದಲ್ಲೋ ಅಗೋಚರವಾದ ಗೋಚರವಾಗಿ ಬರುವುದು. ಭಕ್ತಿ ಇದ್ದವರಿಗೆ ರಕ್ತಿ ಹುಟ್ಟುವಾಗ ಆಲಂಬನಕ್ಕೊಂದು ವಿಗ್ರಹ ಬೇಕೋ ಬೇಡುವ? ಈಗ ನೀವೇ ಹೇಳಿದಿರಿ ನಾನೇನು ಅನ್ನುವುದನ್ನು ನೀವು ಕಂಡ ಹಾಗೆ. ಹೌದು, ನಿಮ್ಮ ಶಿಷ್ಯೆಯು ಅದನ್ನೇ ಕಂಡದ್ದಲ್ವ? ಹಾಗಾದರೆ ಅಲ್ಲಿ ಇರುವುದೇನು, ತಾನು ಸಮರ್ಪಿಸಿಕೊಳ್ಳಬೇಕಾದದ್ದು ಇದಕ್ಕೆ. ಆ ನೆಲೆಯಿಂದ ಯೋಚಿಸಿದರೆ ತಾನು ನಿನ್ನನ್ನು ವರಿಸಿದ್ದೇನೆ ಅಂತರಂಗದಲ್ಲಿ ಅಂತ ಉಂಟು. ಹಾಗೀತು, ಆದರೆ ವರ್ಣ ಎಂಬುದು ಸುತ್ತಣವರಿಂದ ಸ್ವೀಕೃತವಾಗದೇ ಹೋದರೆ ಅದಕ್ಕೆ ಮೌಲ್ಯ ಇಲ್ಲ. ಅವಳು ಹೇಳಿದರೆ ಸಾಕಾಗುತ್ತೆ, ಸಾಕಾಗುವುದು. ಅದನ್ನು ಒಪ್ಪಬೇಕು. ಮಾತ್ರ ಅಲ್ಲ, ನೀವು ಒಪ್ಪಬೇಕು. ನೀವು ಅಂತಂದರೆ ನಿಮ್ಮಂಥವ್ರು, ರಾಜ್ಞರಾದವರು. ಹೀಗೆ ಒಪ್ಪಿದರೆ ಮಾತ್ರ ಅದಕ್ಕೊಂದು ಪಾವಿತ್ರ್ಯ ಬರ್ತದೆ. ಹೌದಪ್ಪ, ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ವರನಲ್ಲಿ ಕಂಡುಕೊಳ್ಳುವಂತಹದ್ದು ಉಂಟಲ್ಲ, ಕನ್ಯೆ ಒಂದು ವಿಷಯವನ್ನು, ಬಂಧುಗಳು ಇನ್ನೊಂದು. ನಿಜವೇ ನಿಜವೇ, ಆದರೆ ಊರವರಿಗೂ ಕೂಡ ಒಪ್ಪುವ ವಿಷಯವೂ ಉಂಟು. ಅದು ಇಲ್ಲದೆ ಇದ್ರೆ ಊರಿನವರು ಯಾಕೆ ಮಂತ್ರಾಕ್ಷತೆ ಹಾಕಲಿಕ್ಕೆ ಬರ್ತಾರೆ? ಅವರಿಗೂ ಬೇಕಾದ್ದು ಸಿಗಬೇಕು. ಇದರಲ್ಲಿ ತೊಡಕಿರುವುದು ಏನು ಗೊತ್ತಾ? ಏನು? ಅವಳಿಗೆ ಯಾವುದು ಹಿತವಿಲ್ವೋ ಅದನ್ನು ಮಾಡುವುದಕ್ಕೆ ಹೊರಟಿದ್ದಾರೆ ಒತ್ತಾಯದಿಂದ. ಆದರೆ ತನಗೆ ಯಾವುದು ಹಿತ ಉಂಟೋ ಅದನ್ನು ಪಡೆಯುವುದಕ್ಕೆ ದಾರಿ ಇಲ್ಲ, ಹೀಗೆ ತೊಳಲಾಡ್ತಾ ಇದ್ದೇನೆ ಅಂತ ಉಂಟು. ಸದ್ಯದಲ್ಲೇ ವಿವಾಹ ನಿರ್ಣಯವಾಗಿದೆ,
ಯಾರದು? ಅದರ ಒಳಗಿರುವ ವಿಷಯ ಎಲ್ಲ ಗೊತ್ತುಂಟು ಸ್ವಾಮಿ. ಅದು ನನಗೂ ಅರ್ಥ ಆಗಿದೆ. ಆದರೆ ನೀವು ಬಿಡಿಸಿ ಓದಿದ್ದೀರಿ ಅಂತ ಅದರ ಅರ್ಥ ಅಲ್ಲ. ಬರೆದವರ ಹೃದಯ ನಿಮ್ಗೆ ಗೊತ್ತುಂಟು, ಹಾಗಾಗಿ ಇದೇನ್ನೇ ಬರೆದಿರಬೇಕು ಅಲ್ವಾ? ಆದ್ರಿಂದ ಅವಳ ಪರವಾಗಿಯೇ ನಾನು ಬಂದದ್ದು. ಹೌದು, ಧಮಘೋಷ ಸುತನಾದ ಶಿಶುಪಾಲನನ್ನು ವರನಾಗಿ ಆಯ್ಕೆ ಮಾಡಿದ್ದು ರುಕ್ಮಿಣಿಯ ಅಣ್ಣ. ಗೊತ್ತಾಯ್ತು, ರುಕ್ಮ ಗೊತ್ತಾಯ್ತು, ಹೊಂದಾಣಿಕೆ ಉಂಟಲ್ಲಿ. ಹೇಳಬಾರದು ಅಲ್ಲ, ಇಲ್ಲಿ ಇಲ್ಲ. ಹೌದು, ಅಲ್ಲಿ ಹೊಂದಾಣಿಕೆ ಉಂಟು. ಅದೇ ಅವರವರಲ್ಲಿ. ಹೌದು, ಇವಳಿಗೆ ಅವನ ಅವರದ್ದು ದೊಡ್ಡ ಕೂಟವೇ ಉಂಟಪ್ಪ. ಎಲ್ಲಾ ಸಂಜೆ ಹೊತ್ತು ಸೇರಿ ಕೆಲವು ಕೂಟಗಳ ಬಗ್ಗೆ ನಮಗೂ ಗೊತ್ತಾಗಿದೆ. ಗೊತ್ತಾಗಿದೆ ಗೊತ್ತಾಗಿದೆ, ಅದನ್ನೆಲ್ಲ ಅದು ಹೇಳಿ ಪ್ರಯೋಜನ ಇಲ್ಲ. ಬೇಡಪ್ಪ, ನೀವು ಹೇಳುವುದು ಯಾಕೆ? ನಮಗೆ ಗೊತ್ತಿರುವುದನ್ನು ಕೂಟ ದೊಡ್ಡದಾಗ್ತಾ ಉಂಟು ಅಂತ ಗೊತ್ತುಂಟು, ನೋಡುವ. ಆದರೆ ಇವಳಿಗೆ ಯಾವುದು ಸಮ್ಮತ ಇಲ್ಲವೋ ಅದನ್ನು ಆಚರಿಸುವಲ್ಲಿ ಅವರು ಮುಂದಾಗಿದ್ದಾರೆ ಅಂತ ಆದರೆ ಈಗ ನಾವೇನು ಮಾಡಬೇಕು ಅಂತ ಪ್ರಶ್ನೆ ಬರುವುದಿಲ್ವ? ನಿನ್ನನ್ನು ಆರಾಧಿಸ್ತಾ ಇದ್ದೇನೆ, ನಿನ್ನ ಕೈ ಹಿಡಿಯಬೇಕು ಅಂತ ನನಗೆ ಹಂಬಲ ಉಂಟು. ಹಾಗಾದರೆ ನಾನೇನು ಮಾಡಬೇಕಪ್ಪ? ಒಂದು ಉತ್ತರವೂ ಉಂಟು ಸ್ವಾಮಿ ಇದರಲ್ಲಿ. ಬಹುಶಃ ಇದು ನೀವು ಕಲಿಸಿದ್ದು ಅಲ್ಲ, ನೀವು ತಿಳಿದದ್ದು ಅಲ್ಲ ಅಂತ ಕಾಣುತ್ತದೆ. ಒಂದು ದಾರಿ ತೋರಿಸಿದ್ದಾಳೆ ಇವಳು. ಗಿರಿಜೆ ಪೂಜೆಗೆ ನಾಳೆ ಬರುವೆ ದೇವಿ ಹುಡುಗಿ, ಗಿರಿಜೆ ಪೂಜೆಗೆ ನಾಳೆ ಬರುವೆ ದೇವಿಯ ಹುಡುಗಿ, ಶರಣ ರಕ್ಷಕನಾದರೆನ್ನೋ ಕರ ಬಿಡಿದು ದಾಸಿತ್ವ ಕರುಣಿಸದೆ ತ್ಯಜಿಸಿದರೆ ತೊರವೇ ನಾ ಪ್ರಾಣವನ್ನು ಕೇಳು. ರಾಮಣ್ಣ ಸ್ವಾಮಿ, ನಿಮ್ಮ ಶಿಷ್ಯಗೆ ಬಹಳ ಅಧ್ಯಾತ್ಮ ಪಾಠ ಮಾಡಿದ್ದೀರಿ. ಅದ ಅವರವರು ಮತ್ತೆ ಬೆಳೆಯುವಂತಹದ್ದಲ್ಲ ಸ್ವಾಮಿ. ಆದರೆ ಮೂಲ ಬೀಜ ಬಿತ್ತಿದ್ದು ನೀವೇ ಅಲ್ಲ. ಯಾಕಂದ್ರೆ ಅಧ್ಯಾತ್ಮ ಎನ್ನುವಂತಹದ್ದು ಅದು ಸ್ವತಃ ಅಲ್ಲ. ಹೌದು, ಉದ್ಧರೇತ್ ಆತ್ಮನಾ ಆತ್ಮಾನ. ನಿಜವೇ, ಆದ್ರೆ ಅದನ್ನು ಹೇಳಲಿಕ್ಕಾದ್ರೂ ಒಬ್ರು ಬೇಕಲ್ಲ. ಹೌದು, ಆ ಕೆಲಸ ನೀವು ಮಾಡಿದ್ದೀರಿ ಅಂತ ಯಾಕೆ ಹೇಳಿದೆ? ಯಾಕೆ? ತಾನು ತಾನಾಗಿಯೇ ಪ್ರವೃತ್ತನಾಗದೇ ಹೋದರೆ ಜೀವನಾದವನಿಗೆ ಹೊಂದಬೇಕಾದದ್ದನ್ನು ಹೊಂದುವುದಕ್ಕಾಗುವುದಿಲ್ಲ. ಅಯ್ಯೋ ನನಗೆ ಕಷ್ಟ ಉಂಟು, ನಾ ಏನು ಮಾಡಲಿ? ಯಾರೂ ಏನು ಮಾಡಲಿಕ್ಕೆ ಆಗುವುದಿಲ್ಲ. ದೇವರಾದರೂ ಕೇಳುವುದಷ್ಟೇ, ನಿನಗೆ ಕಷ್ಟ ಉಂಟು, ನೀನೇನು ಮಾಡಲಿ ಅಂದರೆ ನಾನೇನು ಮಾಡಲಿ? ನೀನೆಷ್ಟು ಮಾಡುವೆ ಅಂತ. ನಿನ್ನ ದಾರಿ ಯಾವುದು? ಹೌದು, ಇದನ್ನು ಪರಿಹರಿಸಿಕೊಳ್ಳುವುದಕ್ಕೆ ಇವಳೊಂದು ದಾರಿ ತೋರಿಸಿದ್ದಾಳೆ. ಏನು ದಾರಿ? ಗಿರಿಜೆ ಪೂಜೆಗೆ. ಯಥಾರ್ಥಕ್ಕೂ ನನಗೆ ಅದು ಗೊತ್ತಿಲ್ಲ. ಆದರೆ ನಾನು ಹೇಳ್ತೇನೆ, ನಿಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು ಅಂತ ಕಾಣುತ್ತದೆ. ಏನು? ಮದುಮಗಳಾದವಳು ಮದುವೆಗೆ ಮೊದಲೇ ಶಕ್ತಿ ಸ್ವರೂಪಿಣಿಯಾದ. ಹೌದು, ಗಿರಿಜೆಯನ್ನು ಆರಾಧಿಸುವ ಕ್ರಮ ಮೊದಲ ದಂಪತಿ ಎನ್ನುವ. ಗಿರಿಜೆ ಪೂಜೆಗೆ ನಾಳೆ ಬರುವೆ ಗುಡಿಗೆ, ಇಷ್ಟು ಸಾಕಲ್ಲ ನಮಗೆ ಸೂಚನೆ ಅಂದ್ರೆ ಅಲ್ಲ. ನಾನು ಇಂಥಲ್ಲಿಗೆ ಬರ್ತೇನೆ, ಒಬ್ಬಳೇ ಇರ್ತೇನೆ ಸ್ವಾಮಿ, ನಿನ್ನನ್ನೇ ನಾವು ಅರಿಸಿದ್ದೇನೆ, ಮತ್ತಿನ್ನು ಬೇರೆ ದಾರಿ ಯಾವುದನ್ನು ತೋರಿಸಬೇಕು? ಹೌದಲ್ಲ, ಆದರೆ ಕೇವಲ ಇಷ್ಟೇ ಅಲ್ಲ, ಅದರಿಂದ ಆಚೆಗೊಂದು ವಾಕ್ಯ ಮಾತ್ರ ಸಮಗ್ರವಾಗಿ ಉಂಟು. ಉಂಟು ಉಂಟು, ನೀವು ಹೇಳಿದ್ರಲ್ಲ, ಓದುವ ಬುದ್ಧಿವಂತ ಆದರೆ ಹೃದಯವಂತ ಆದರೆ ಮಾತ್ರ ಅರ್ಥ ಆಗೋದು ಅಂತ. ಆದ್ರಿಂದ ನಿನಗೆ ಮಾತ್ರ ಅದು ಗೊತ್ತಾಗಿದೆ, ಹಾಗಾಗಿ ನನಗೊಂದು ಹೃದಯ ಉಂಟು ಅಂತಾಯ್ತಲ್ಲ. ಒಳ್ಳೆಯದು, ಆದ್ರಿಂದಲೇ ಮುಂದಿನ ಸಾಲು ಹೃದಯಕ್ಕೆ ತಟ್ಟುತ್ತಾ ಉಂಟು ಸ್ವಾಮಿ. ಅದೇನು ಅದೇನು? ನಿನಗೆ ನನ್ನ ಮೇಲೆ ಕರುಣೆ ಉಂಟು ಅಂತಾದರೆ ನನ್ನ ಕೈ ಹಿಡಿದು ಉದ್ಧರಿಸಬೇಕು ನೀನು ಅಂತ. ಸಹಜವೇ ಬೇಡಿಕೊಳ್ಳುವಂಥದ್ದು. ಹೌದು ಸ್ವಾಮಿ, ಶ್ರದ್ಧೆಯನ್ನೇ ಪಣಕ್ಕಿಟ್ಟರೆ ನಾವು ಎಸ್ತರಾಗದೆ ಉಪಾಯ ಇಲ್ಲ, ನಾವು ತೊಡಗಬೇಕಾಗ್ತದೆ. ಮಾತ್ರ ಅಲ್ಲ, ಯಾರು ಶ್ರದ್ಧೆಯನ್ನಿಟ್ಟಿದ್ದಾರೋ ಅವರ ಹೃದಯ ಸ್ಪಂದನೆ ಇಲ್ಲಿಯೂ ಪ್ರತಿಸ್ಪಂದನವನ್ನು ಮೂಡಿಸ್ತದೆ. ಎಂಥ ಶಿಷ್ಯ, ಎಂಥ ಗುರುಗಳು ಸ್ವಾಮಿ. ಹಾಗಾದರೆ ಸಮಗ್ರವನ್ನು ಪರಿಭಾವಿಸಿದ್ರಿ? ಪರಿಭಾವಿಸಿದೆ. ನಾನು ಅವಳ ಪರವಾಗಿಯೇ ಬೇಡಿಕೊಳ್ಳುವುದನ್ನೇ. ಅವಳು ಕೇಳಿದ ಹಾಗೆ ಸರಿಯಾಗಿ ನನ್ನ ಮುಖವನ್ನೊಮ್ಮೆ ನೋಡಿ ಸ್ವಾಮಿ ನೀವು. ಹೌದು, ಸ್ಪಂದನ ಉಂಟಾದ್ದು ಕಾಣುತ್ತದೆ ಅಲ್ವಾ? ಆವಾಗ ದೂರದ ಪ್ರಶ್ನೆಯೇ ಬರುವುದಿಲ್ಲ. ಯಾಕೋ ನನಗೀಗ ಕಾಣುತ್ತದೆ ಇದು ಹೆಚ್ಚು ದೂರದ್ದಲ್ಲ, ಬಹಳ ಹತ್ತಿರದ್ದು ಅಂತಲೇ ಕಾಣುತ್ತದೆ. ಅದಕ್ಕಾಗಿ ಮನವೇ ಬೇರೆಣಿಸದಿರು ನಿನ್ನೊಡನೆ ಬಂದು ನಾ ವನಿತೆಯನ್ನುದ್ದರಿಬೆ. ಕನಸು ಮನಸ್ಸಿನಲ್ಲಿ ಮರೆಯದ ನವರದ ತವ ಪಾದವನಜವನು ಧ್ಯಾನಿಸುವ ರುಕ್ಮಿಣಿಯ ಭಿನ್ನಪವ ತಾನಾಲಿಸಿ ಮನದಿ ಬೇರೆಣಿಸದಿರು ನಿನ್ನೊಡನೆ ನಾ ಬಂದು ವನಿತೆಯನ್ನುದ್ಧರಿಬೆ ನದಗಾಗಿ
ವನಿಜೆಯೋಳು ಅರುದಲಿ ವಾರದೆಯ ಸಂತೈದೆನುದ ಶ್ರೀಹರಿ ಕಳುಹಿ ಸ್ವಾಮಿನ್ ದೇವ. ಆಗ ನೀವು ಕೇಳಿದ ಪ್ರಶ್ನೆ ಈಗ ಉತ್ತರಿಸಲ್ಪಡುತ್ತದೆ. ಯಾವುದು? ತಿಳಿದು ಮನದಂತರವ ಕೇಳುವೆಯ, ಗೊತ್ತಿದ್ದು ಗೊತ್ತಿದ್ದು ಕೇಳ್ತೀಯ. ಈಗ ಗೊತ್ತಾಗಿ ನಾ ಕೇಳೋದು ಏನು ಸ್ವಾಮಿ? ನಿಮ್ಮ ಶಿಷ್ಯೆ ದುಃಖದ ಕಡಲಲ್ಲೇ ಮುಳುಗಿರಬೇಕು. ಆ ನೋವು ಅಲ್ಲಿಂದ ಇಲ್ಲಿಯವರೆಗೆ ಬಂದು ಮುಟ್ಟುವಲ್ಲಿ ನೀವು ವಾಹಕರಾಗಿ ನಿಂತವರು. ನಿಮ್ಮ ಹೃದಯ ಶುದ್ಧಿಯಿಂದಲಾಗಿ ಆದರೂ ಇದು ಸಾಧ್ಯವಾಗಬೇಕು ಆಗ್ತದೆ. ಆದ್ದರಿಂದ ಅಂತರಂಗದಲ್ಲಿ ಬೇರೆ ಯೋಚನೆ ಬೇಡ. ಯಾವನು ಎಲ್ಲವನ್ನೂ ತಿಳಿಯಬಲ್ಲ ಪರಾತ್ಪರನೋ ಅವನಿಗೆ ನಾ ಬಾಯಿಬಿಟ್ಟು ಹೇಳಬೇಕೋ? ನೀವು ಹೇಳಬೇಕಾಗಿಲ್ಲ. ಹೌದು, ಆದರೆ ಯಾರು ಹೇಳಬೇಕೋ? ಅವರು ಹೇಳದೇ ಇದ್ದರೆ ಇದು ತೊಡಗುವುದಕ್ಕಾಗೋದಿಲ್ಲ. ಈಗ ನನಗೆ ಸ್ಫುಟವಾಗಿದೆ, ಇದು ಇಲ್ಲಿಗೆ ಸೇರಬೇಕಾದ್ದು. ಆದ್ದರಿಂದ ಸಾಧ್ಯವಾದೀತೋ ಆಗಲಿಕ್ಕಿಲ್ವೋ ಪ್ರಶ್ನೆ ಇಲ್ಲ. ಈ ಚಿಂತನೆಯನ್ನೇ ಬಿಟ್ಟುಬಿಡಿ. ಸಾಧ್ಯ ಆಗ್ತದೆ ಆಗತಕ್ಕದ್ದು ನಾನೇ ಹೇಳಿದ್ದೇನೆ. ಅದನ್ನು ಮಾತ್ರವಲ್ಲ, ಯಾವುದು ನನ್ನದು ಅಂತ ತಿಳ್ಕೊಂಡಿದೆಯೋ ಅದು ನನ್ನದಾಗಲೇಬೇಕಲ್ಲ. ಬೇರೆಯವರು ಅದನ್ನು ಬಯಸಿದರೆ ಉಳಿಗಾಲ ಉಂಟು ಅವರಿಗೆ ಸ್ವಾಮಿ. ಹಾಗಾಗಿ ನಿಮ್ಮ ಶಿಷ್ಯೆಯಾದ ಭೀಷ್ಮಕ ಪುತ್ರಿಯಾದ ಕುಂಡಿನಾಪುರದ ರಾಜಕುಮಾರಿ ರುಕ್ಮಿಣಿ ನನ್ನ ಕೈ ಹಿಡಿಯುತ್ತೇನೆ ಅಂತ ಬಯಸಿದ್ರಿಂದಲಾಗಿ ನಾ ಕೈ ಹಿಡಿಯುತ್ತೇನೆ. ಒಳ್ಳೆಯದು. ಸೂಕ್ತ ಕಾಲದಲ್ಲಿ ನಾನು ಕಾಣಿಸಿಕೊಳ್ತೇನೆ. ಒಂದುಂಟು, ಅವಸರಿಸಬೇಡಿ. ಇಲ್ಲಿದ್ದು ನಮ್ಮ ಆತಿಥ್ಯದ ಸವಿಯನ್ನು ನೀವು ಉಣ್ಣಬೇಕು. ಅಷ್ಟು ಕಾಲ ನನಗೊಂದು ಸಣ್ಣ ವ್ಯವಹಾರ ಉಂಟು. ನಮ್ಮ ಮನೆಯ ಯಜಮಾನ ನಮ್ಮ ಅಣ್ಣ ಬಲಭದ್ರ, ಅವನ ಲಾಡಿ, ಅವನ ಅನುಮತಿಯನ್ನು ಪಡೆಯದೆ ನಾ ಹೊರಡುವಲ್ಲ. ನನ್ನ ಜೊತೆಗೆ ಬರ್ತೀರಿ? ಹೆಣ್ಣೊಬ್ಬಳಿಗೆ ಮನಸ್ಸಿಲ್ಲದೇ ಇದ್ದರೆ ಬಲಾತ್ಕಾರದಿಂದ ವಿವಾಹ ಮಾಡಕೂಡದು, ಇದು ನಮ್ಮ ನಿರ್ಣಯ. ಹಾಗೆ ಯಾರೇ ಆದರೂ ಮನೆಯಲ್ಲಿ ವ್ಯವಹರಿಸಬೇಕು ಅಂತಾದರೆ ಮನೆಯ ಹಿರಿಯರಿಗೆ ತಿಳಿದಿರಬೇಕು. ಮನೆ ಹಿರಿಯರಿಗೆ ಗೊತ್ತಿಲ್ಲದೆ ಸಣ್ಣವರೆಲ್ಲ ಏನೇನೋ ಮಾಡಲಿಕ್ಕೆ ಹೊರಟರು ಅಂತಾದರೆ ಮನೆ ಉಳಿಲಿಕ್ಕಿಲ್ಲ. ಹಾಗಾಗಿ ಆ ಉತ್ತಮ ಕಾರ್ಯಕ್ಕೆ ತೊಡಗುವಾಗ ನಮ್ಮಣ್ಣನ ಅನುಜ್ಞೆಯನ್ನು ನಾ ಪಡೆದು ಬರ್ತೇನೆ. ಅಷ್ಟು ಹೊತ್ತು ವಿಶ್ರಾಂತಿ ತೆಕ್ಕೊಳ್ಳಿ. ನನ್ನ ರಥದಲ್ಲಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೇನೆ. ಮತ್ತೆ ನೀವು ನಡೆಯುವುದು ಬೇಡ, ನಿರೀಕ್ಷೆಯಲ್ಲಿರಿ. ಬರ್ತೇನೆ ಬರ್ತೇನೆ. ಸಂಭ್ರಮ ಸಣಗರದೊಳಿರಲು ಏನ್ ನೋಡ್ತೀರಿ? ನನ್ನ ತಮ್ಮಂದಿರು ನಾಲ್ಕು ಜನ, ಬೇಕಾಗುವಾಗ ಒಬ್ಬನೂ ಇಲ್ಲ ಇಲ್ಲಿ. ಕೆಲಸದವರನ್ನು ಮಾಡಿದ್ರು ಹಾಗೆ, ನಮ್ಮ ಜನ ಮಾಡಿದ್ರು ಹಾಗೆ. ಹೌದಪ್ಪ. ಪುರೋಹಿತರು ವಾದ್ಯ, ಪುರೋಹಿತರು ವಾದ್ಯ ಅಂದ್ರೆ ಆಗಲ್ಲ. ಪುರೋಹಿತರು ವಾದ್ಯ ಅಲ್ಲ, ವಾದ್ಯದವರು ಮಂತ್ರ ಒಟ್ಟೊಟ್ಟಿಗೆ ಆಗಬೇಕು ಅಂತ. ಹಾಗೆ ಅಂತ ಪಟ್ಟ ಇಡೀರಿ. ಮಂತ್ರ ಹೇಳುವಾಗ ಜಾಗ್ರತೆ. ಆ ಕೃಷ್ಣೇನ ರಜಸ ವರ್ತಮಾನ ನಿವೇಶನ್ ಅಮೃತಮರ್ತ್ಯಂಚ. ಸೂರ್ಯಮಂತ್ರ ಅಂತ ನನಗೂ ಗೊತ್ತುಂಟು, ಅದರಲ್ಲಿ ಕೃಷ್ಣ ಅಂತ ಶಬ್ದ ಉಂಟು, ಅದು ಬರಬಾರದು. ನೆರೆಯ ಪ್ರಜಾಮೇ ಗೋಪಾಯ ಅಮೃತತ್ವಾಯ ಜೀವಸೆ, ಅದು ಎಲ್ಲರಿಗೆ ಬೇಕಾದ್ದೆ. ಗೋಪ ಅಂತ ಉಂಟು, ಅದು ಬರಬಾರ್ದು. ಹಾಗೆಲ್ಲ ಕೆಲವು ವಿಷಯ ಉಂಟು. ಅದಕ್ಕೆ ಭಾವ ಶಿಶುಪಾಲನ ಎದುರುಕೊಂಡು ಹಿಂದೆ ಕಳಿಸಿದ್ದೇನೆ. ದಿಬ್ಬಣದವರು ಬಂದ್ರೆ, ಮರ್ಯಾದೆ ಇದ್ರೆ ನಮ್ಮ ಮನೆಯಲ್ಲಿ ಅವರು ಬಂದವರೇ ಊಟ ಮಾಡಬಾರ್ದು. ಅವ್ರಿಗೆ ಮರ್ಯಾದೆ ಇದೆ, ನಾವೇ ಮಾಡಿಟ್ಟದ್ದು ಬೇರೆ ಕಡೆ ಉಂಟು ನಮ್ಮ ಮಂತ್ರಿಗಳಲ್ಲಿ, ಅದು ನಮ್ಮದೇ. ಅದೀಗ ಅಲ್ಲ, ನಾನು ಈ ಸಮಯದಲ್ಲಿ ಹೇಳಬಾರ್ದು, ಯಾರಾದರೂ ಸತ್ರು ಹಾಗೆ ಅಲ್ವಾ, ಆಚೆ ಮನೆಯಿಂದ ಅಡಿಗೆ ಬರುವುದಲ್ವಾ. ಅಲ್ಲ ಅಂತದ್ದೇನು, ಯಾಕೆ ಬರುದು ಅದು? ಮರ್ಯಾದೆ ಕ್ರಮ ಅದು. ಅಲ್ಲ, ಇಲ್ಲಿದ್ದ ಅಡಿಗೆ ಕೊಂಡೋಗಿ ತಂದ್ರೂ ಆಗ್ತದೆ. ನಿನ್ನೆ ಮಾಡಿಸಿದ್ದೀರಲ್ಲ ಶ್ರಾದ್ದ ಎಂತದ, ನೀವು ಹೇಳಿದ್ದು ಹೆಚ್ಚು ಜನರಿಗೆ ಗೊತ್ತಿಲ್ಲ ಸ್ವಾಮಿ. ಇದೆಲ್ಲ ನಾಂದಿ ಶ್ರಾದ್ದ, ಅದು ಶ್ರಾದ್ದವೇ. ಈಗ ನಿನಗೆ ಪಿಂಡವ ಅಂತ ಕೇಳ್ತಾರೆ ಪುರೋಹಿತರು. ತಿಳುವಳಿಕೆ ಕಡಿಮೆ ಆಗಿದ್ದ, ನಾನು ತಿಳ್ಕೊಂಡ ಶಾಸ್ತ್ರ ಹೆಚ್ಚಾಯ್ತ. ಹಿಡೀರಿ, ಏನು ಏಕಕಾಲದಲ್ಲಿ ಹಿಡೀರಿ ಎಂತದು? ಏನು ಶ್ರೀಮತ್ ಪಂಕಜ ವಿಷ್ಠರವು ಹರಿ, ಅದು ಬೇಡ, ಹರಿ ಬರ್ತದಲ್ಲ ಜಾತಿ ಚಂಪಕ ಪುಷ್ಪ, ಅಲ್ಲಿಂದಲೇ ಪ್ರಾರಂಭ ಮಾಡಿ. ಅಷ್ಟಕ ಅಂದ್ರೆ ಎಂಟಾಗ್ಬೇಕಾ? ಹೌದು. ಹಾಗೇನಿಲ್ಲ, ಸಪ್ತಕ ಇಲ್ಲ, ಏಳರಲ್ಲಿ ಅಷ್ಟಕ ಆಗ್ತದೆ. ಕೊನೆಗೆ ಓಂಕಾರ ಎರಡು ಸಲ ಹೇಳಿದ್ರೆ ಆಯ್ತು. ಹೊಡೀರಿ ಬಡೀರಿ ಆರಂಭಿಸಿ. ತಂಗಿ ಎಲ್ಲಿದ್ದೀಯೇ? ರುಕ್ಮಿಣಿ, ಆಹಾ ಆಹಾ ಆಹಾ, ಇಲ್ಲೇ ಇಲ್ಲೇ ಇದ್ದೇನಣ್ಣ. ಈಗ ಹೌದು, ಈಗ ಹೌದು,
ನನ್ನ ಭಾವನೆಗೆ ಸರಿಯಾದ ಹೆಂಡತಿ, ಇಷ್ಟವರೆಗೆ ನನ್ನ ಸರಿಯಾದ ತಂಗಿ ಆಗಿದ್ಲು. ಮಗು, ನಮ್ಮಲ್ಲಿ ಒಂದು ಪದ್ಧತಿ ಉಂಟು. ದುರ್ಗಾಲಯಕ್ಕೆ ಹೋಗಬೇಕು. ಆದಿ ದಂಪತಿಗಳು ವಾಗರ್ಥ ವಿವ ಸಂಪೃಕ್ತವು, ವಾಕು ಮತ್ತು ಅರ್ಥಗಳು ಒಟ್ಟಾದ ಹಾಗೆ ಸಂಪೃಕ್ತರಾಗಿರುವವು. ವಾಗರ್ಥ ಪ್ರತಿಪತ್ತೆಯೇ, ಹೇಳಿದ್ದಕ್ಕೂ ಯೋಚಿಸಿದ್ದಕ್ಕೂ ಒಂದಲ್ಲ ಹಲವು ಅರ್ಥಗಳು ಬರಬೇಕು. ಅಷ್ಟೇ ಅರ್ಥ ಅಲ್ಲ ಮಗು ಅದಕ್ಕೆ. ಮತ್ತೆ ವಾಗರ್ಥ ಪ್ರತಿಪತ್ತಿ ಅಂದ್ರೆ ಏನು? ಆ ಎರಡಲ್ಲದೊಂದು ಮೂರನೇದು ಮುಂದೆ ಹುಟ್ಟಲಿಕ್ಕುಂಟು, ಅದಕ್ಕಿಂತ ಹೆಚ್ಚು ಹೇಳಬಾರ್ದು. ಸಖ್ಯರನ್ನು ನಿನ್ನೊಟ್ಟಿಗೆ ಬಿಟ್ಟಿದ್ದೇನೆ. ಸುತ್ತಮುತ್ತ ಜಾಗ್ರತೆ ಮಾಡಿ, ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ. ಸುತ್ತ ಹೋಗಿ ದುರ್ಗೆಯನ್ನು ಧ್ಯಾನಸ್ಥಳ ಆಗಿ ಒಬ್ಬಳೆ ಆಗಿ ಪೂಜಿಸಿ ನಿನ್ನ ಮನದಿಷ್ಟವನ್ನು ಕೇಳಿಕೊಂಡು ಬಾ. ಬಂದ ಮೇಲೆ ಮಂಟಪದಲ್ಲಿ ತಂಗಿಯಾಗಿ ನೀನು. ತಂದೆಯವರು ಎಲ್ಲಿ ಹೋದರು? ತಂದೆಯವರು ಎಲ್ಲೂ ಇರಬೇಕು. ನನ್ನ ಹತ್ರ ಆ ದಿವಸ ನಾನು ಅವರಲ್ಲಿ ಜಗಳ ಮಾಡಿದ್ದ, ಅವರು ನನ್ನಲ್ಲಿ ಜಗಳ ಮಾಡಿದ್ದ, ಎರಡೂ ಹೌದಂತಿಡುವ. ಆಮೇಲೆ ಮಾತಾಡಲಿಲ್ಲ. ಇದ್ದಾರಣ್ಣ ದೂರದಲ್ಲಿ ಅಷ್ಟೇ. ಉತ್ಸಾಹದಲ್ಲಿ ಇದ್ದ ಹಾಗೆ ಕಾಣುತ್ತದೆ. ಆಗಲಿ, ಸಂತೋಷ, ನನ್ನ ಸಂಕಲ್ಪಕ್ಕೆ ಸರಿ ಉಂಟು. ಅಣ್ಣ, ಶಿಶುಪಾಲ ಭಾವ ಎಲ್ಲಿ ಹೋದ? ನೋಡಿ ನೋಡಿ ಅಣ್ಣ, ಅಣ್ಣ ನೀವು ಅವರು ಅಡ್ಡ ನಿಲ್ಬೇಕಲ್ಲ, ಈಗ ಮುಖ ತೋರಿಸ್ಲಿಕ್ಕಿಲ್ಲ, ಹಾಗೆ ಇರಲಿ. ಏನ್ತಂಗಿ? ಕಾಳಿಕಾಲಯಕ್ಕೆ ಹೋಗಿ ಮನದಿಷ್ಟವನ್ನೇ ಬೇಡಿ, ಹೊಂದಬೇಕಾದ್ದನ್ನೇ ಹೊಂದುವಂತೆ ಕಾಳಿಕಾ ಮಾತೆ ಅನುಗ್ರಹ ಮಾಡ್ತಾಳೆ. ನೀನು ಒಂದು ಆಶೀರ್ವಾದ. ನಿನಗೆ ಅನುಗ್ರಹ ಸಿಕ್ಕಬೇಕಾದ್ರೆ ಅಲ್ಲಿ ಹೇಳಬೇಕು. ಏನು ಅಂತ ಅಲ್ಲ ಹೇಳಲಿಕ್ಕೆ. ಹೌದು, ರುಕ್ಮನ ತಂಗಿ ಕೇಳುವುದು ಅಂತ ದೇವರಿಗೆ ಹೇಳು, ದೇವರಿಗೆ ಅದ್ರ ಗೊತ್ತಾಗ್ತದೆ. ನೀನೀಗ ಮನುಷ್ಯರು ಮಾತಾಡಿದ್ರೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗದ ಸ್ಥಿತಿಯಲ್ಲಿ ಇದ್ದಿ ಅಂದ್ರೆ ಅಷ್ಟು ವ್ಯವಸ್ಥೆ ಹೊಣೆ ಎಲ್ಲ ನಿನ್ನದ್ದೇ. ಈಗ ದೇವರೇ ಕೇಳಬೇಕಷ್ಟೇ ನನ್ನ. ಹೌದು, ನೀನೊಂದು ಮಾಡಬೇಕು. ಆಗಲಿ, ಅಲ್ಲ ನೀನೊಂದು ಮಾಡಿದ್ದು ನೋಡಿದವರಿಗೆ ಹೊಟ್ಟೆ ತುಂಬಬೇಕು. ಹೋಗಿ ಬರ್ತೀಯ? ಹೋಗಿ ಬರಲ. ಮುಂದೇನದ್ದು ಹೇಳಿದ್ದೆ ಅದೀತು, ಈಗ ಹೋಗಿ ಬರಬೇಕು. ಎಲ್ಲ ಸಿದ್ಧತೆ ಉಂಟು, ಬರುವಾಗಲೂ ನೀನು ಇರಬೇಕು. ಹೋಗಿ ಬರ್ತೇನೆ. ಅದೀತು. ಪರಮ ಪುರುಷ ನಾನು ಮನದಿ ಸ್ಮರಿಸುದಾಮಾಲೆ ಸಖಿಯರನ್ನು ಹೊಳ ಉಳಿದು ಆಲಯ ಪ್ರವೇಶ ಮಾಡಿ ಅಚಲವಾಗಿ ಜಗನ್ಮಾತೆಯನ್ನು ಭಕ್ತಿಯಿಂದ ಆರಾಧಿಸಿದ್ದಾಯಿತು. ಆದರೂ ಕುಸಿದ ನಾನು ಕೈಚಾಚಿದ್ದೇ ಬಂತು. ಕೈ ಬಿಟ್ಟೆಯ ನೀಯನ್ನ ನಿಂದಿಗೆ ಹರಿಯೇ ಸ್ತರುಳು ಶ್ರೀಹರಿಯೊಳೆಂದನು ಮೋಸ್ತಿ ಗಾರಿ ಆ ಬಿಟ್ಟೆ ಬಿಟ್ಟಿಯ ತಾಯೇ, ನಿನಗೂ ಕಾಣ್ತಾ ಉಂಟಲ್ಲ ಈ ದುಸ್ಥಿತಿ. ಲೋಕದಲ್ಲಿ ಪತಿಯಾಗುವಂತೆ ಅನೇಕರ ಕುರಿತಾಗಿ ಅನೇಕರು ಹಂಬಲಿಸಿ ತಮ್ಮ ತಮಗೆ ಇಷ್ಟಾರ್ಥ ಪ್ರದಾಯಕರಾದವರನ್ನು ಪತಿಯಾಗಿಸಿಕೊಂಡವರಿರಬಹುದು. ಪತಿಯನ್ನೇ ಒಬ್ಬಾಕೆ ವರಿಸಿದವಳಿದ್ದಾಳೆ ಅಂತಾದರೆ ಜಗಜ್ಜನನಿಯಾದ ನೀನು ಮಾತ್ರ ತಾಯೇ ಪತಿವರಣವನ್ನು ಮಾಡಿದವಳು. ಪಾರ್ವತೀದೇವಿ ಅವಳು, ಅದು ಎಂತಹ ಪತಿ! ಕಾಮವನ್ನು ಕಾಮನನ್ನು ದಗ್ಧವಾಗಿಸಿದಂತಹ ಜ್ಞಾನನೇತ್ರನಾದಂತಹ ಪರಮೇಶ್ವರನನ್ನು ಪತಿಯಾಗಿ ಅಂಗೀಕರಿಸಿ ಅವಳನ್ನೇ ವರಿಸಿ ಪಡೆದಂತಹ ಸತಿಯವಳು ಮಹಾಸತಿ. ಕಾಮಪಿತ ಅಂತ ಕೃಷ್ಣನನ್ನು ನಾನು ಒಪ್ಪಿದ್ದೆ, ಬ್ರಹ್ಮಾಂಡ ನಾಯಕ ಅಂತ ಅಂಗೀಕರಿಸಿದ್ದೆ, ರಮಾವರ ಎಂಬುದಾಗಿ ಸ್ವೀಕರಿಸಿದ್ದೆ. ಎಷ್ಟು ಸೇರಿದರೂ ಅವನ ಪೂರ್ಣತೆಗೆ ಚ್ಯುತಿಯಿಲ್ಲ, ಯಾವುದು ಸೇರದಿದ್ದರೂ ಅವನು ಅಪೂರ್ಣನಲ್ಲ. ಈ ಭಾವದಲ್ಲಿ ಅಚಲಳಾಗಿ ನಿಂತಿದ್ದೆ.
ಹೊಂದಿದ್ದರಿಂದ ನಿನಗೆ ತೊಡಕಾಗುವುದಿಲ್ಲ, ಆದರೆ ನನ್ನನ್ನು ನೀ ಸ್ವೀಕರಿಸಿದರೆ ನಾ ಪೂರ್ಣಳಾಗುತ್ತೇನೆ ಅಂತ ಹಂಬಲಿಸಿದರೆ ಬಿಟ್ಟೇ ಬಿಟ್ಟಿ ಆ ಪ್ರಭು ಕೈ. ಆಗಲಿ, ನನಗೇನು ಕರ್ತೃತ್ವ ನನಗಿದ್ದರೆ ನನ್ನ ಸಾಮರ್ಥ್ಯದಿಂದಲೇ ಸಾಧನೆ ಆಗಬೇಕಾದಾದರೆ ನಾನು ಹಂಬಲಿಸಬೇಕು, ನಾ ಕೊರಗಬೇಕು, ನಾನು ಯಾಕೆ ಕೊರಗಬೇಕು? ಸ್ತಂಭವನ್ನೊಡೆದು ಬಾರದೇ ಇದ್ದರೆ ಕಳಂಕ ಪ್ರಹ್ಲಾದನಿಗೆಲ್ಲ ಬರ್ತಾ ಇದ್ದದ್ದು ನಿನಗೆ. ಧ್ರುವನಿಗೆ ಒಲಿಯದೇ ಇದ್ದರೆ ಕಳಂಕ ಬರ್ತಾ ಇದ್ದದ್ದು ನಿನಗೆ, ನನಗಲ್ಲ, ಧ್ರುವನಿಗೂ ಅಲ್ಲ. ಪತಿತೋದ್ಧರಣನಾದಂತಹ ನೀನು ಇಷ್ಟಾರ್ಥ ಪ್ರದಾಯಕನ ಹೌದು ಅಂತಾದರೆ ಆಗಲಿ, ದೋಷ ವಿದೂರನಾಗಿ ಗುಣಪರಿಪೂರ್ಣ ಅಂತ ನಂಬಿ ನಿನ್ನನ್ನು ಆರಾಧಿಸಿದ ನನಗೆ ನನ್ನ ನಿಮಿತ್ತದಿಂದಲೇ ಆಶ್ರಿತಳಾದವಳನ್ನು ತೊರೆದವನು ಎಂಬಂತಹ ಅಪಕೀರ್ತಿ ನಿನಗೆ ಸಮ್ಮತ ಅಂತಾದರೆ ಇಲ್ಲ. ಆಗಲಿ, ನಿನಗೆ ಅದು ಇಚ್ಛೆ ಇದ್ರೆ ನನಗೇನು? ತಾಯೇ, ನಿನ್ನ ಪಾದ ಮೂಲದಲ್ಲಿ ಕುಸಿದು ಕುಳಿತಿದ್ದೇನೆ, ನನಗೆ ಗೊತ್ತಿಲ್ಲ. ಇಲ್ಲಿಂದ ನಾನು ಅಲ್ಲಾಡುವುದಕ್ಕಿಲ್ಲ, ಯಾರೇ ಆಗಲಿ ನನ್ನನ್ನು ಇಲ್ಲಿಂದ ಹೊತ್ತುಕೊಂಡು ಹೋಗಬೇಕು, ಯಾರೇ ಆಗಲಿ ನನ್ನನ್ನು ಇಲ್ಲಿಂದ ಹೊತ್ತುಕೊಂಡು ಹೋಗಬೇಕು. ಬಲನವೋಗ್ಯವೋ ಕೇಳಿ ಸಂದದ ಜಲನೆಯೊಳು ಮುಳುಗಾಡಿ ರುಕ್ಮಿಣಿ ದಳಮಳದೊಳೆ ಅರಿದದು ಶ್ರೀವರನೂದಿದ ಶಂಕವನೋ. ತಮ್ಮ, ಇದೇ ಸಮಯ ಅಂತಣ್ಣ ಸೂಚನೆ ಮಾಡಿದ. ರಥ ಸಿದ್ಧವಾಗಿದೆ, ಸೇನೆಯು ನಮ್ಮ ಸುಗಮ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ವ್ಯೂಹ ರಚಿಸಿ ನಿಂತಿದೆ. ಬಂದವಳು ಕಣ್ಣೀರಿಟ್ಟು, ಸ್ವಾಮಿ ನನ್ನನ್ನು ಸ್ವೀಕರಿಸುವುದಿದ್ರೆ ಸ್ವೀಕರಿಸು, ಇಲ್ಲದೇ ಇದ್ರೆ ನೀನೇ ಸುಳ್ಳು ಅಂತ ಆಗಿ ಹೋಗ್ತದೆ ಅಂತ ಆಡಿಬಿಟ್ಟು. ಇಷ್ಟು ಸಮರ್ಪಣಾ ಭಾವದಿಂದ ಪಂತಾಹ್ವಾನ ಕೊಡುವುದಕ್ಕೆ ಸಾಧ್ಯವಾಗುವುದು ಪರಮ ಭಕ್ತಿ ಇದ್ದವರಿಗೆ ಮಾತ್ರ. ಇನ್ನು ವಿಳಂಬ ಏನು? ದೇವಿಯೇ, ರುಕ್ಮಿಣಿ, ನಾನು ಸ್ವಾಮಿ ಬಂದೆಯ ಮಮ ಭಾಗ್ಯ ಸಿಂಧುವೆ ಬಂದೆಯ ಮಮ ಭಾಗ್ಯ ಸಿಂಧುವೆ ಬಂದೆಯ ಮಮ ಭಾಗ್ಯ ಸಿಂಧುವೆ ಇಂದು ಕನಿಕರದಿಂದಲೆನ್ನ ಇಂದು ಕನಿಕರದಿಂದ ಎನ್ನನು ಚಂದದಿ ಕನುಬೀಳಿದು ಆ ಚಂದಜಿ ಕರಬಿಡಿವು ತೋರೆಯೋ ಸಿಂಧು ಶಯನ ಆ ಬಂದೆಯ ಪ್ರಭು. ಅದು ನನ್ನ ಹಣೆಯನ್ನು ನಿನ್ನ ಪಾದ ಮೂಲಕ್ಕೆ ಚಾಚಿದೆ. ಸಿಂಧು ಶಯನ ನೀನು, ಹಾಲ್ಗಡಲಲ್ಲಿ ಮಲಗಿದವನು, ಯಾಕೆ ಇಷ್ಟು ತ್ರಿಷೆಯಿಂದ ನಾವು ಬಳಲು ಹಾಗೆ ಮಾಡಿದೆ ಪ್ರಭು? ಆ ಕಣ್ಣೋಟದಿಂದ ಸುರಿಸಬಹುದಾದ ಅಮೃತವನ್ನು ಕುಡಿಯುವುದಕ್ಕೆ ಕಾತರಿಸಿದಂತಹ ಈ ಜೀವಕ್ಕೆ ಅದೇನು ವಿಕಟ ವಿನೋದವೋ. ಆದರೆ ಬಂದೆಯಲ್ಲ ಪ್ರಭು, ಶರಣ್ಯಳಾಗುವುದಿದ್ದರೆ ನಿನಗೊಬ್ಬನಿಗೆ, ಕಣ್ತೆರೆದರೆ ಕಂಗಳಿಗೆ ವಿಷಯನಾಗುವುದು ನೀನೊಬ್ಬನೇ. ಜಗನ್ನಾಥ ಸ್ವಾಮಿಯಾದ ನೀನೊಬ್ಬನೇ ನಯನ ಪಥಗಾಮಿಯಾಗಬೇಕು, ಇದು ಮಾತ್ರ ಹಂಬಲ ಹೊತ್ತಿದ್ದದ್ದು. ಸ್ವಾಮಿ, ಸಿಂಧು ಸ್ವರೂಪನಾದ ಕಾರುಣ್ಯ ಸಿಂಧುವಾದಂತಹ ನಿನ್ನಲ್ಲಿ ಮುಳುಗೇಳುವುದಕ್ಕೆ ಅನುಮತಿಯನ್ನು ಕೊಟ್ಟು, ಅನುವು ಮಾಡಿಕೊಟ್ಟು ಇದು ಕರಾವಲಂಬನವನ್ನು ಕೊಡು ಪ್ರಭು.
ಕರಾವಲಂಬನವನ್ನು ಕೊಡು. ದೇವಿ ನೀರಜೇ ಕ್ಷಣ ನೀನು ಕರೆಯಲು ಬಾರದೆ ಉಳಿವೇನೆ, ನೀ ಕರೆಯಲು ಬಾರದೆ ಉಳಿವೆನೇನೆ. ವಾರಿಜ ಸಂಭವ ಬರೆದಿಯ ಬರೆಯವು, ವಾರಿಜ ಸಂಭವ ಬರೆದಿಹ ಬರಹವು, ಸೇರುದಿ ಬರಿ ನೋಡಲೆ ರಮಣಿ ಬರೆದಿಹ ಬರೆಹವು, ಸೇರಿವುದಿ ಬರಿ ನೋಡಲೆ ರಮಣಿ. ಆ ಆ ವಾರಿಯ ಸಂಭವ ಮನೆಯ ಮಾರವೋ, ಸೇರುವುದಿ ಬರಿ ನೋಡಲೆ ರುಕ್ಮಿಣಿ, ನೋಡಲೆ ರಮಣಿ, ನೋಡಲೆ ಲಲನೆ. ರುಕ್ಮಿಣಿ ಪ್ರಭೋ, ದೇವಿ ಅಂತ ನಿನ್ನನ್ನು ಸಂಬೋಧಿಸಿದೆ. ನೀನು ದೇವ ಅಂತಂದದ್ದಕ್ಕೊಂದು ಪ್ರತಿಕ್ರಿಯೆ ಅದು. ಅಂದರೆ ನಿನ್ನ ದೃಷ್ಟಿಯಲ್ಲಿ ನಾನು ಎಷ್ಟು ಎತ್ತರದಲ್ಲಿದ್ದೇನೋ ನಿನ್ನನ್ನು ಅಷ್ಟು ಎತ್ತರದಲ್ಲಿ ಕಂಡಿದ್ದೇನೆ ಅಂತ ಅರ್ಥ ಅಲ್ವೇನೆ ಅದು? ನೀ ಕರೆದ ಮೇಲೆ ಹೌದು ಸ್ವಾಮಿ, ಪಾದವನ್ನು ಮುಟ್ಟಿದಾಗ ಯಾವುದೋ ಒಂದು ಬಹು ಪುರಾತನವಾದ ಸ್ಮೃತಿಯೊಂದು ನನ್ನಲ್ಲಿ ಜಾಗೃತವಾಯಿತು. ಯಾವತ್ತೋ ಹೀಗೆ ಪಾದಸ್ಪರ್ಶನ ಮಾಡಿಸಿಕೊಂಡಿದ್ದೇನೆ ಎನ್ನುವ ಸ್ಮೃತಿ ಅದು. ನಿನ್ನ ಸ್ಪರ್ಶದಿಂದಲೇ ಜಾಗೃತವಾಯಿತು ಅಂದರೆ ಅರ್ಥವೇನು? ಭವಿತವ್ಯವೂ ಅದೇ ತಾನೆ. ಆ ಕಾರಣದಿಂದ ನೀ ಕರೆದದ್ದು ಇವತ್ತಲ್ವಲ್ಲ, ತೊಡಗಿ ಕಾಲ ಕೆಲವು ಕಳೆ, ಬಹುಕಾಲದಿಂದ ಕರೆಯುತ್ತಾ ಇದ್ದೀಯೇ. ಸತ್ಯ, ನಿತ್ಯವೂ ನನ್ನನ್ನೇ ಧ್ಯಾನಿಸ್ತಾ ಕರೆಯುತ್ತಾ ಇದ್ದೀಯ. ಹೌದು, ಯಾವ ಮಾಧ್ಯಮವೂ ಇಲ್ಲದೆ ಅದು ಮುಟ್ಟುತ್ತದೆ. ಆದರೆ ಒಂದು ಮಾಧ್ಯಮವನ್ನು ಇಟ್ಟುಕೊಂಡೆ, ನನ್ನನ್ನು ಪ್ರಕಟವಾಗಿ ಆಹ್ವಾನಿಸಿದ ಮೇಲೆ ನಾ ಬಾರದೆ ಉಳಿಯುವುದಕ್ಕೆ ಹೇಗೆ ಸಾಧ್ಯ? ನೀನೇ ನನ್ನನ್ನು ಕರೆದಾಗ ನಿನ್ನನ್ನು ರಮಣಿ ಅಂತ ಒಪ್ಪಿದ ನನಗೆ ನಾ ಬಾರದಿರುವುದಕ್ಕಾದೀತ? ಧನ್ಯ, ಆತಂಕ ಬೇರಾವುದಕ್ಕೂ ಅಲ್ಲ ಸ್ವಾಮಿ. ಸರ್ವಜ್ಞನಾದ ನಿನಗೆ ವಿಸ್ಮಯವೂ ಇಲ್ಲ, ಆಶ್ಚರ್ಯವೂ ಇಲ್ಲ, ಆತಂಕವೂ ಇಲ್ಲ. ಸರ್ವವೂ ನಿನಗೆ ವಿದಿತ. ನಾ ಪತ್ರ ಕಳಿಸಿದ್ದು ಯಾಕೆ ಗೊತ್ತೋ? ಇದು ಬರಿದಾದ ಹಾಳೆ, ನೀ ಬರೆದರೆ ಇಲ್ಲಿ ಕಾವ್ಯ. ಆದ್ದರಿಂದ ಬದುಕು ಕಾವ್ಯವಾಗಬೇಕಾದರೆ
ನೀನಿಲ್ಲಿ ಆಡಬೇಕು. ಸರ್ವಜ್ಞ ನೀನು ಅಂತ ಹೇಳಿದೆ. ಹೌದು, ಎಲ್ಲವನ್ನು ತಿಳಿದವ ನೀನು ಅಂತ ಹೇಳಿದೆ. ನೀ ಪತ್ರ ಬರೆದಾಗ ಆದದ್ದೇನು ಗೊತ್ತಾ? ಈಗ ನಾನು ಏನೂ ಗೊತ್ತಿಲ್ಲ ನಮ್ಮಂತ ಆಗಿಬಿಟ್ಟಿದ್ದೇನೆ. ಆದ್ದರಿಂದ ಏನು ಬರೀಬೇಕಾದರೂ ಪತ್ರ ಬರೆದ ನೀನೇ ಸೂಚಿಸಬೇಕು. ಸ್ವಾಮಿ, ನಾ ಎಲ್ಲಿ ನಿಂತುಕೊಳ್ಳಿ? ನಿಂತುಕೊಳ್ಳುವುದಕ್ಕೆ ಮೊದಲೇ ಕರಾವಲಂಬನವನ್ನು ಅಪೇಕ್ಷಿಸಿದೆಯಲ್ಲ. ನೀನು ನಿಲ್ಲಿಸಬೇಕಲ್ಲಿ ಅಂತ ಕೈ ಎತ್ತಿ, ಇದು ನಿನ್ನನ್ನು ನನ್ನ ರಥಕ್ಕೇರಿಸ್ತಾ ಇದ್ದೇನೆ. ಲಲನೆಯು ಕೊಳ್ಳಿರದಾದೋಳು ನಲವಿನಲ್ಲಿ ಶ್ರೀಯನಿಯು ನಗುದ ದೇವಿ ಪ್ರಭು. ಅಂತರಂಗದ ಅಶೋತ್ತರದ ಸಿದ್ಧಿಗೆ ಯಾವ ಅಪೇಕ್ಷೆಯನ್ನು ನೀನು ಇಟ್ಟುಕೊಂಡು ದಿನ ಧ್ಯಾನವನ್ನೇ ಮಾಡ್ತಾ ಇದ್ದೀಯೋ ಆ ಧ್ಯಾನಕ್ಕೆ ಆ ತಪಸ್ಸಿಗೆ ನೀ ಬಯಸಿದ್ದು ಒಲಿದಿದೆ ಎಂಬುದು ಇದು ಈಗ ಸ್ಪಷ್ಟವಾಯ್ತಲ್ಲ. ಧನ್ಯ. ರಥದಲ್ಲಿ ನನ್ನ ಹೊತ್ತಿನಲ್ಲಿ ನನ್ನ ಎಡಭಾಗದಲ್ಲಿ ಕೂತುಕ ನೋಡು ನೋಡು ನೋಡು. ಆಗಲಿ. ಕಂಕಣ ಕಟ್ಟಿದ ಶಿಶುಪಾಲನಿಗೆ ಹೊಣೆಗಾರಿಕೆ ಇಲ್ಲ. ಎಲ್ಲಿ ಹೋದವ? ಇಲ್ಲ, ಹೋರಾಡಿದಾನಂತೆ, ಪೆಟ್ಟು ತಿಂದಿದ್ದಾನೆ, ಹೆಣ್ಣು ತಪ್ಪಿತ್ತು ಅಂತ. ಮಗದೇಶ ಕಿರೀಟ ತಿರುಗಿಸುವಾಗಲೇ ಬಿಟ್ಟು ಬಿತ್ತ ಅಂತ. ಓಹೋ, ಈಗ ಸುದ್ದಿ ಎಲ್ಲ ಗೊತ್ತಾಯ್ತ. ಪತ್ರ ಹೋಗಿತ್ತಂತೆ, ಕೊಂಡೋದ್ದು ನಮ್ಮ ಗುರುಗಳಂತೆ. ಇಡ್ಬೋದ ಇವರನ್ನು ಗುರುಕುಲದಲ್ಲಿ? ದೇವಸ್ಥಾನಕ್ಕೆ ಹುಡುಗಿಯರನ್ನು ಕಳಿಸಬಹುದಾ? ಎಲ್ಲಿಗೆ ಬಂತು ಅಲ್ಲ, ಆಲೋಚನೆ ಮಾಡ್ಲಿಕ್ಕೆ ಹೊತ್ತಿಲ್ಲ. ಹೌದು, ಸಕಲಾಯುಧ ಸನ್ನದ್ಧನಾಗಿ ಎದುರಿಸ್ತಾನೆ ಕೃಷ್ಣ ಬಲರಾಮ. ನಿಂತೆ ಇದ್ದೇನೆ. ಜೀವದಲ್ಲಿ ಇದ್ದಾನೆ ಗೊತ್ತಾಯ್ತು. ಎಂತ ಗೊತ್ತಾಯ್ತು? ಜೀವದಲ್ಲಿ ಇದ್ದೆ ಅಂತ. ನೀನು? ನಾನು ನಿಂತಿದ್ದೆ. ಇವ ಕ್ಷಮ ಮಾಡ್ಲಿಕ್ಕೆ ಹೊರಟವನು? ನಾನು ನಿಂತಿದ್ದೇನೆ. ನಿನ್ನನ್ನು ಕೇಳುವರು ಯಾರು? ನನ್ನ ತಂಗಿಯವಳು. ನೀನು ಚೂರಿ ಹಾಕಿದೆಯಲ್ಲ ಮಗು. ನಿಲ್ಲು, ಭರತಿ ಬಿಡಿಸುತ್ತಾನೆ. ಅವಳ ಮುಡಿಗೆ ಕೈ ಹಾಕುವಷ್ಟು ಧೈರ್ಯ ಬಂತು. ನನ್ನ ತಂಗಿಯವಳು ಹೇಳ್ಕೊಂಡು. ಅವಳು ತಂಗಿ ಮಾತ್ರ ನಿನಗೆ, ಆದ್ರೆ ನನಗೆ ಸರ್ವಸ್ವವು ಹೌದು. ಎಂತದು? ಅವಳ ಮುಡಿಗೆ ಕೈ ಹಾಕಿದ ನಿನ್ನ ಮುಟ್ಟಿಯನ್ನು ಹೇಳದು ಬಿಡಿಸಿದೆ. ಯಾವ ರೀತಿಯ ಅಧಿಕಾರ ಗೋಪಿಜಾರನೆಂದರೆ ಜಾರತ್ವದ ಪಾಪ ಜಾರಿ ಹೋಗುವುದು. ಅರ್ಥ ಗೊತ್ತುಂಟ ನಿಮಗೇನು ಅಂತ? ಗೋಪಿಜಾರತ್ವದ ಪಾಪ ಜಾರಿ ಹೋಗುವುದು ಹೇಗೆ? ಅಲ್ಲ, ಇವನೊಟ್ಟಿಗೆ ಬಂದವರಿಗೆ ಅರ್ಥ ಗೊತ್ತಿಲ್ಲ. ಹಾಗೆ ಮಾಡಿದ ಸ್ವಾಮಿ ಸ್ವಾಮಿ ಅವ ಹೇಳಿ ಅವನದ್ದು ಪಾಪ ಇದ್ರೆ ಹೋದೀತು. ಅವ ಹೇಳಿ ಮತ್ತೆ ಮತ್ತೆ ಅಲ್ಲ ಆಹಾ ಎಂತದು? ಚೋರನೆಂದರೆ ನಾರಿ ಚೋರತ್ವದ ಪಾಪ ಹೋಗುವುದು. ಹಾಗಾದ್ರೆ ಭಜನೆ ಮಾಡುವವರು ಅಂತವರೆಂತಾಗ್ಲಿಲ್ವ? ಆ ಪಾಪ ಇದ್ರಲ್ವ ಅದು ಹೋಗುದು. ಎಲ್ಲ ನೀನ್ ಕಳ್ಳ ಜಾರ ಗೋಪಿ ಜಾರ ಇವಳು ಚಂದ್ರಾವಳಿ ಅಲ್ಲ, ಇವಳು ನನ್ನ ತಂಗಿ ರುಕ್ಮಿಣಿ. ನಿನ್ನ ತಂಗಿ ಅಲ್ವಾ? ಇನ್ನು ವಿಸ್ತರಿಸುವುದಿಲ್ಲ. ನಿನ್ನ ತಂಗಿ ಅಲ್ಲಕ್ಕೂ ಅಡ್ಡಕ್ಕೂ ಕೃಷ್ಣ ಬಲರಾಮರನ್ನು ಕೊಯ್ದು ಮೆಣಸು ತುಂಬಿಸಿ ಕೋಟೆಯಲ್ಲಿ ನೇತಾಡಿಸಲಿಲ್ಲ. ಸದ್ಯ ಅಷ್ಟೇ ಮಾಡುವುದಲ್ವ ನೀನು?
ಅದನ್ನು ಊಟದೊಟ್ಟಿಗೆ ತಿನ್ನುತ್ತೇನೆ ಅಂತ ಹೇಳಲಿಲ್ಲಲ್ಲ. ಆ ವರ್ಗ ಉಂಟು ಬೇರೆ, ಅಲ್ಲ ಆ ವರ್ಗ ಉಂಟು ಬೇರೆ. ಅವತ್ತಿಗೆ ಜನ ನನ್ನನ್ನು ಎಷ್ಟು ಬೇಕಾದರೂ ನಿಂದಿಸು, ಏನು ಬೇಕಾದರೂ ಹೇಳು, ಅವಳ ಮೈ ಮುಟ್ಟಿದ್ರೆ ಜಾಗ್ರತೆ ಅಂದ್ರೆ. ಅಲ್ಲ ಅಯ್ಯ ತಂಗಿ ಅಂತ ಹೇಳ್ತಿ, ತಂಗಿಯೊಟ್ಟಿಗೆ ಅಣ್ಣ ವ್ಯವಹರಿಸುವ ಕ್ರಮ ಬೇಡ ಅಂತ ಹೇಳಬೇಕಾದವ ನಾನು. ಅವಳ ಮೈ ಮುಟ್ಟಬೇಡ ಅಂತ, ಮೈ ಮುಟ್ಟಲೇಬಾರದಾದ ನೀನು ಹೇಳ್ತಿ ಅಣ್ಣ. ಕಲಿಯುಗಕ್ಕೆ ಹೆಚ್ಚು ಹೊತ್ತಿಲ್ಲ ಅಣ್ಣ. ಬಡಿತಾನೆ ನಿನ್ನನ್ನು ಬಡಿತಾನೆ ಏನಿಲ್ಲ, ನೀನು ತಲೆ ಮುಟ್ಟಿ ಆಶೀರ್ವಾದ ಮಾಡಿದ್ರೆ ಇದ್ದದ್ದು ಉಳಿತದೆ. ಒಂದು ಶಬ್ದ ಇದ್ದದ್ರದ್ದು ಮರ್ಯಾದೆ ತೆಗೆದಿಯಲ್ವ. ಈಗ ಜಾರ ಚೋರಕ್ಕೆಲ್ಲ ಇದು ಬಂದ ಮೇಲೆ ಅದಕ್ಕೆ ಮರ್ಯಾದೆ ಇಲ್ಲ. ಇವ ಹುಟ್ಟಿದ ಮೇಲೆ ಲೋಕದ ಚೋರರೆಲ್ಲ ಚೋರತ್ವ ಬಿಟ್ಟಿದ್ದಾರಂತೆ. ಯಾಕೆ? ಅವರು ಕೊಂಡೋದನ್ನು ಇವ ಕದೀತಾನೆ. ರುಕ್ಮಿಣಿ, ಇವ ಆಶೀರ್ವಾದ ಮಾಡಿದ್ರೆ ಒಳ್ಳೇದಾದೀತು ಅಂತ ತಿಳಿಯುವುದುಂಟ ನೀನು? ಇವನ ಬಾಯಿಯಲ್ಲಿ ಅಪಶಬ್ದ ಬಿಟ್ರೆ ಬೇರೆ ಬರ್ತದೆ ಅವನಿಗೆ. ಒಳ್ಳೇದು ಬರ್ಲಿತಾರೆ, ಇಸುದು ಬಾರದು. ಏನು ಮಾಡಿದ್ರು ಬರ್ಲಿಕ್ಕಿಲ್ಲ ಇವನ ಬಾಯಿಯಲ್ಲಿ. ಬಿದ್ದರೆ ನಿನಗೂ ಒಟ್ಟಿಗೆ ಬಿದ್ದಿತ್ತು, ನಾನು ಹಣ ಅಲ್ಲ ಇಬ್ಬರಿಗೂ ಹೊಡಿತಾನೆ. ಇಬ್ರು ತಿನ್ನುವುದಕ್ಕೆ ಸಿದ್ಧರಾಗಿಯೇ ಇದ್ದೇವೆ. ಆದ್ರೆ ಒಂದು ತಿಳ್ಕೊ, ನಾವು ತಿನ್ನುವುದು ನೀನು ಕೊಟ್ಟದ್ದನ್ನಲ್ಲ. ನನ್ನ ಹತ್ರ ನಿನಗೆ ತಿನ್ನಬೇಕಾದದ್ದನ್ನ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ. ತಿನ್ನುತ್ತೀಯ? ಚಕ್ರ ಉಂಟಾ? ಉಂಟು. ನನ್ನ ಹತ್ರ 32 ಅಲ್ಲದ 33 ಆಯುಧ. ಅಲ್ಲ 32 ಉದುರಿಸ್ತೇನೆ. ಈಗ ಇದ್ದ ಸಮಗ್ರವನ್ನು ಶಕ್ತಿ ಆಯ್ದ ಸಮೇತ ಹೊಡೆಯುತ್ತೇನೆ. ತಂಗಿಗೆ ಯಾರ ಮೇಲೆ ಮನಸ್ಸುಂಟು, ಯಾರನ್ನು ಅವಳು ಒಪ್ಪಿದ್ದಾಳೆ ಅನ್ನುವುದನ್ನು ಗ್ರಹಿಸದೆ, ಅವಳನ್ನು ಮನುಷ್ಯಳಂತೆ ನೋಡದೆ ಮೃಗದಂತೆ ವ್ಯವಹರಿಸಿದ ಪಾಪಿ ನೀನು. ನೀನು ಅವಳನ್ನು ತಂಗಿ ಅಂತ ಹೇಳ್ತೀಯ? ನಿಮ್ಮ ಮನಸ್ಸು ಯಾರ ಮೇಲೆ ಅಂತ ನೋಡದ ಅವಳು ಮನುಷ್ಯಳ ಅವಳು. ನಿಮ್ಮ ಮನಸ್ಸು ಯಾರು, ನಿನ್ನ ಮನಸ್ಸನ್ನು ನೋಡ್ಲಿಕ್ಕೂ ಸಾಧ್ಯವ? ಯಾರ್ಯಾರ ಮೇಲೆ ಉಂಟು? ಮದುವೆ ನನ್ನದು ನಿನ್ನದಲ್ಲ. ನಮ್ಮ ದೇಶದಲ್ಲಿ ಇನ್ನೊಂದು ಸ್ವಲ್ಪ ಸಂಸ್ಕಾರ ಉಂಟು, ಹಿರಿಯರ ಮಾತಿಗೆಲ್ಲ ಬೆಂಬಲ ಉಂಟು. ಹೇಳಿದ್ದಕ್ಕೆ ಕೇಳುವವರು ಸ್ವಯ ಬುದ್ಧಿ ಮರ್ಯಾದೆ ಮಾನ ನಿನ್ನ ಹತ್ರ. ಅಲ್ಲ ಅಂತವರೆಲ್ಲ ಬಹುಶಃ ವಿದರ್ಭದಿಂದ ಹೊರಗಿದ್ದಾರೆ ಅಂತ ಕಾಣುತ್ತದೆ. ನೀ ಹೇಳಿದ ಬುದ್ಧಿ ಇದ್ದವರು ಎರಡು ಹೋಗಿದೆ. ಈಗ ನಿಮ್ಮ ಮಾನ ನಿಮ್ಮ ಮರ್ಯಾದೆ ಅವ ಎಲ್ಲಿ ಹೋದ? ಅವನಾದ್ರೂ ಒಂದು ವೇಳೆ ಆದೀತು. ಅಲ್ಲ ಅವ ಸಿಕ್ಕಿದ್ರೆ ನೀನು ಇಷ್ಟೊತ್ತು ಮಾತಾಡ್ಲಿಕ್ಕೆ ಇರಲಿಲ್ಲ. ಇಬ್ಬರಿಗೆ ಹೊಡಿತೇನೆ ನಾನು. ಹೊಡಿಯುದು ದೊಡ್ಡ ದೊಡ್ಡ ಸಂಗತಿ ಅಲ್ಲ. ಅವ ಬರ್ಲೇ ಅವ ನೋಡುವ. ಅವ ಬರಬೇಕಾದ ಅಗತ್ಯವೇ ಇಲ್ಲ. ಅವನನ್ನು ಎದುರಿಸುವುದಿಲ್ಲ. ಯಾಕೆ? ನೀವು ಓಡ್ಲಿಕ್ಕೆ. ಈಗ ನೀನ್ ಅವಳ ಮುಡಿಯ ಕೈಯ ಕೇಳದದ್ದ? ಅಲ್ಲ ನನ್ನ ತಂಗಿ ಅವಳು ಕರ್ಕೊಂಡು ಹೋಗ್ತೇನೆ. ಅಲ್ಲ ನಿನ್ನ ತಂಗಿ ಅಲ್ಲ ಅಂತ ಸ್ಪಷ್ಟ ಆಯ್ತು. ದುರ್ಗಾಲಯಕ್ಕೆ ಕಳಿಸಿದ್ದು ತಪ್ಪಾಯ್ತು, ಮಾರಿಗುಡಿಗೆ ಕಳಿಸ್ಬೇಕಿತ್ತು. ನಿನ್ನನ್ನು ಅಲ್ಲಿಗೆ ಕಳುಹಿಸುವ. ಈಗ ತಂಗಿಯ ಬದಲು ಅಣ್ಣ ಹೋಗ್ಲಿ ಅಲ್ಲಿಗೆ. ಉಂಟ ಸಾಮರ್ಥ್ಯ ನೋಡ್ತೀಯ? ದೇವನಿ ಕೊಲೀರಯ್ಯ ಹರಿಯೇ, ದೇವನಿ ಕೊಲಜಿರಯ್ಯ ಮುಗಿವೆನು ಕೈಯ. ಇವ ನನ್ನವಳ ಮುಡಿಗೆ ಕೈ ಹಾಕಿದ ಮೈವ. ಮುಗಿವೆನು ಕೈಯ ಪಾವನಾತ್ಮಕ ನಿನ್ನ ಮಹಿಮೆಯ ನಾವನರಿಯುವ ಮಂದಮತಿವನು ಎನ್ನಣ್ಣ. ಹೇಗೆ ಹೇಗೆ? ಮಂದಮತಿ ಇವನು ಧಾಮಿಸಿದನು ಹಮಗೆ ಮುನಿಮೆಯ ಜೀವ ಹಿಂಸೆಗೆ ನಿಮ್ಮ ಭಾವನಲ್ಲವೇ ನಿಮ್ಮ ಭಾವನಲ್ಲವೇ. ಮಂದಮತಿವನು ನಿನ್ನ ಮಹಿಮೆಯ ಆವುದರಿಯದ ಮಂದಮತಿವನು ದಾವಿಸಿದನ ಹಮಕೆ ಮುನಿವೇಯ ಹರಿಯೇ ಪತಿಯೇ ಇವನೊಳು ಮುನಿವೆಯೇಕೆ ಜೀವಕಿಂದಿಗೆ ನಿಮ್ಮ ಭಾವನಲ್ಲವೇ ನಿಮಗೆ ಭಾವನಲ್ಲವೇ. ದೇವನಿ ಕೊಲದಿರಯ್ಯ ದೇವನಿ ಕೊಲದಿರು ದೇವ ದೇವ ತಡೀಬೇಕು ತಡೆದುಳಿಬೇಕು. ದೇವಿ ಅಡ್ಡ ಬರ್ತಾ ಇದ್ದಿ, ನಿನ್ನ ಮುಡಿಗೆ ಕೈ ಹಾಕಿ ಸೆಳೆದೊಯ್ಯುವುದಕ್ಕೆ ಹೊರಟವ, ಚೈತ್ಯನಿಗೆ ನಿನ್ನನ್ನು ವಿವಾಹವಾಗಿಸುವುದಕ್ಕೆ ಹೊರಟವ. ಇವನು ತಲೆ ಕಡಿಯಿರಿ. ತಡೆ ನಿಮ್ಮನ್ನು ತಡೆಯುವುದಕ್ಕೆ ನಾನಲ್ಲ, ನನ್ನನ್ನು ಮುನ್ನಡೆಸುವುದಕ್ಕೆ ನೀವು ಬಲ್ಲೆನಾ? ಹಾಗೆ ಅಂತ ನೀವು ಬೇಡ ಅಂತ ಹೇಳಿದಾಗ ನನ್ನ ಕೈ ಹೇಳುವುದೇ ಇಲ್ವಲ್ಲ. ಆದರೆ ಆದರೆ ಎಲ್ಲೋ ಒಂದು ಬಂಧುರವಾದ ಭಾವ, ತಿಳಿದೋ ತಿಳಿಯದೆಯೋ
ನೀ ನನಗೆ ಸಿಗುವಂತಹ ತಾಣಕ್ಕೆ ನನ್ನನ್ನು ಮುನ್ನಡೆಸಿ ಕಳುಹಿಕೊಟ್ಟವನು ಅವನೇ. ಮಾತಾಡಬೇಡ, ಇಲ್ಲ ಮಾತಾಡಬೇಡ. ಸಾಹಿತಿ ಅಲ್ವಾ ಇದು? ನೀ ಸಾಹಿತಿ ಈಗ? ನಾನು ಜೀವ ಜೀವ ಇಲ್ಲಿ ಇರುವಾಗ ಅಣ್ಣ ಇಲ್ಲ 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 ಅಂತ ಮಾಡ್ತೇನೆ. ಸ್ವಲ್ಪ ಸುಮ್ಮನೆ ಇಲ್ಲದ್ರೆ ತಲೆ ಹೋಗ್ತದೆ. ಈಗ 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 ಕತ್ತರಿಸ್ತಾನೆ ನಿನ್ನನ್ನು. ಬಾಯಿ ಮುಚ್ಚಲಿ ಕೇಳುದು ನಿನ್ನ ಅಣ್ಣನಿಗೆ. ಪ್ರಮತ್ತನಾಡಿದ್ದನ್ನು ಬಾಯಿಗೆ ಬಂದಾಗ ಪ್ರಮತ್ತನಾಡಿದ್ದನ್ನು ಪ್ರಮಾದ ಅಂತ ಕ್ಷಮಿಸುವ ಔದಾರ್ಯ ತಮ್ಮಲ್ಲಿರಬೇಕು. ಪ್ರೇಮ ವಿವಾಹಕ್ಕೆ ಅಣ್ಣನ ಬಲಿಯಾಗಲಿ. ಹೊಸ ಇವನ ಮುಖ ನೋಡಿದ್ರೆ ಸಿಟ್ಟಿ ಏರ್ತದೆ, ನಿನ್ನ ಮುಖ ನೋಡಿದ್ರೆ ಅದು ಇಳಿತದೆ. ಇಲ್ಲ, ಪ್ರಮತ್ತನಾದವರು ಮಾಡುವಂತಹ ಪ್ರವೃತ್ತಿಯಲ್ಲಿ ಬಿಡಬಹುದು. ಮತ್ತತೆ ಇಳಿದ ಕಾಲದಲ್ಲಿ ಪಶ್ಚಾತ್ತಾಪ ಹೊಂದುವ ಅವಕಾಶ ಇದ್ರೆ ಇದ್ರೆ ನಾವಾಗಿ ಇಲ್ಲ ಅಂತ ಯಾಕೆ ಮಾಡಬೇಕು? ಯಾಕೆ ಅಂದ್ರೆ ಇವತ್ತಿಳಿಯುವುದಲ್ಲ ಇವನ ಮತ್ತು. ಇದು ಎಷ್ಟು ದಿವಸ ಮೊದಲೇ ಮಾತಾಡಿಕೊಂಡು ಅಭ್ಯಾಸ ಮಾಡಿದ್ದೀರಿ? ಅಭ್ಯಾಸ ಮಾಡಿದ್ದು ನಡೆಯುವುದಿಲ್ಲ ಅಲ್ಲ. ಏನು ಅಣ್ಣ, ಏನು ಮೂರ್ಖ? ಎಷ್ಟು ಸಿದ್ಧತೆ ಮಾಡಿದ್ದು ಯಾವ್ದಾದ್ರು ನಡೆಯಿತೋ? ಪೂರ್ವ ಸಿದ್ಧತೆ ಇಲ್ಲದ್ದು ಇಂಥದ್ದು ಒಂದು ಹುಟ್ಟಿದ್ರೆ ಅಣ್ಣಂದಿರದು ಜೀವ ಶ್ರಾದ್ದ ಮತ್ತೆ ಪ್ರತ್ಯೇಕ ಸ್ವರ್ಗ. ರುಕ್ಮಿಣಿ, ಓ ಓ ಓ, ಇವ ನಿನ್ನಲ್ಲಿ ಮಾತಿಗೆ ಮಾತು ಬೆಳೆಸ್ತಾ ಇಲ್ಲ. ಮಾತಾಡುವಾಗ ಅವನಿಗೆ ಉದ್ರೇಕ ಹೆಚ್ಚಾದ್ರೆ ನಾನೇನು ಮಾಡಲಿ ಸ್ವಾಮಿ? ಸ್ವಾಮಿ ಸ್ವಾಮಿ ತಡೀಬೇಕು. ನೀವು ಶಾಂತ ಚಿತ್ತರಾಗಬೇಕು. ತಂದೆ ತಾಯಿಯಂದಿರು ಅನುಭವಿಸಬಹುದಾದ ವೇದನೆಯನ್ನು ಕಲ್ಪಿಸಿದರೆ ಮನಸ್ಸು ಮರಗುತ್ತದೆ. ಮಗ ಅಲ್ವಾ, ಮಾನಿನಿಯಾಗಿ ನಿಮ್ಮ ಜೊತೆ ಸೇರಿದೆ. ಹೌದು ಅಲ್ಲ, ನಾ ಕೇಳುವುದು ನೀನು ಅದೇ ತಂದೆ ತಾಯಿಯ ಮಗಳಲ್ವ? ಆದ್ದರಿಂದಲೇ ನಿನ್ನಲ್ಲಿರುವ ಸಂಸ್ಕಾರದ ನೂರನೇ ಒಂದಂಶ ಇಲ್ಲಲ್ಲ ಇವನಲ್ಲಿ. ನಾನಿನ್ನನ್ನು ಒಪ್ಪಿದ್ದರಿಂದ ಇಂದಲ್ಲದಿದ್ದರೆ ನಾಳೆ ಆದರೂ ಒಪ್ಪಿಯಾನು ಅಂತ ಒಂದು ಪ್ರತೀಕ್ಷೆ ನನಗೆ. ಯಾಕೆ ಅಂದರೆ ಆ ತಂದೆ ತಾಯಿಯಂದಿರು ನನಗಿಂತ ಮೊದಲು ಸಂಸ್ಕಾರ ಕೊಟ್ಟದ್ದು ಅಣ್ಣನಿಗೆ ಅಲ್ವೋ. ಅದು ಫಲಿಸಿದರೂ ಫಲಿಸಿತು ಮಾತ್ರ ಅಲ್ಲ, ನಿಮ್ಮ ಜೊತೆಯಲ್ಲೇ ನಾನು ಮರಳಿ ತಾಯಿ ಮನೆಗೆ ಬಂದ ಕಾಲದಲ್ಲಿ ಎಷ್ಟು ಬಾರಿ ಬಂದರೂ ಸೂತಕ ಹೊತ್ತು ಬಂದವಳು ಅಂತ ಆಗಬಾರದಲ್ಲ. ಓ, ಅದು ಹೌದು. ಆದ್ದರಿಂದ ಆದ್ದರಿಂದ ನನಗೆ ಮಾಂಗಲ್ಯ ದೀಕ್ಷೆಯನ್ನು ಕರುಣಿಸಿದವರು ನನ್ನ ಮನೆಯವರಿಗೂ ಮಂಗಲಮೂರ್ತಿಯಾಗಿಯೇ ಯಾವತ್ತೂ ಉಳಿಯಬೇಕಾದರೆ ಕಾರುಣ್ಯ ತೋರಬೇಕು, ಜೀವ ಉಳಿಸಬೇಕು, ಮತ್ತೇನು ಬೇಡ. ನೀನು ನನ್ನವಳು ಅಂತೂ ಒಪ್ಪಿದ ಮೇಲೆ ಹೌದು, ನಿನ್ನವರನ್ನು ನನ್ನವರಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಒಂದು ಸಂಬಂಧ ದೃಢವಾಗ್ತದೆ. ಹೌದು, ಇವ ಭಾವ ಭಾವ ಅಲ್ವ, ಪ್ರಾಣ ಉಳಿಸಬೇಕಲ್ವ. ದಯೆ ತೋರಿದರೆ ಅಂತೂ ದೇಹಕ್ಕೆ ತೊಂದರೆ ಆಗಬಾರದು. ಉಳಿದಂತೆ ಇವನ ಮೈಗೆ ಆಪತ್ತಿಲ್ಲ. ಯಾಕೆ ಅಂದರೆ ದೈವ ವಿರೋಧಾತ್ಮಕವಾಗಿ ಆಡಿದಂತಹ ಮಾತುಗಳು, ತೋರಿದ ವಿರೋಧ, ಅದಕ್ಕೆ ನಾನೇನು ಹೇಳಲಾರೆ. ಜೀವ ಒಂದು ಉಳಿಸು ಅಂತ ಕೇಳಿಕೊಳ್ಳ. ಜೀವ ಉಳಿಸ್ತೇನೆ, ಜೀವ ಉಳಿಸ್ತೇನೆ. ಅಷ್ಟೇ ಭಾವ. ಏಯ್, ಅದುಂಟಾ? ನಿನ್ನಲ್ಲಿ ಇದ್ರೆ ನಮ್ಮಲ್ಲಿ ಉಂಟು. ಅದಿದ್ರೆ ಇದೆಲ್ಲ ಆಗ್ತದ? ಇದಾದ ಕಾರಣ ಅಲ್ವ ಅದಿರುವುದು. ಇದಾಗದೇ ಇದ್ದಿದ್ರೆ ಅದಾಗ್ತಿತ್ತ? ಈಗ ಒಂದು ಭಾವ ಹೌದಾದ್ರೆ ಇಲ್ಲಿರುವುದು, ಅಲ್ಲಿರುವುದು ಭಾವ ಅಂತ ನಾ ತಿಳಿಯು. ನೀವು ದುರ್ಭಾವ ಅಂತ ಹೇಳಿದ್ರೆ ನಾನು ಯಾಕೆ ಬೇಡ ಅಂತ ಹೇಳಿ? ವಂಚನಾರ್ಥಂ ಉಪನ್ಯಾಸ ಅದೆಂತದ? ಅದು ಹಾಗೊಂದುಂಟು. ನೀನು ಮಾಡುವುದೇ ಅದನ್ನ. ಲಾಲಾ ವಕ್ತಾಸವಾದ ಇವತ್ತು ಬಾಯಿಂದ ಉಗುಳು ಬಂದದ್ದಕ್ಕೆ ಒಬ್ಬ ಹೇಳಿದಂತ ಅದು ವಕ್ತಾಸವ ಅಂತ. ರುಕ್ಮಿಣಿ, ಈ ಬಾಯಲ್ಲಿ ಇವನಿಗೆ ನಿನ್ನ ಬಗ್ಗೆಯೂ ಪ್ರೀತಿ ಇಲ್ಲ, ಮನುಷ್ಯ ಹೊಸ ಸಂಬಂಧ ಆದವನ ಬಗ್ಗೆಯೂ ಗೌರವ ಇಲ್ಲ. ಮನುಷ್ಯನ ಮೇಲೆ ಭಾಷೆ, ಭಾಷೆ ಮೇಲೆ ಮನುಷ್ಯ, ಸೇಡು ತೀರಿಸುವಾಗ ಯಾವುದು ಯಾವ ಕಾಲಕ್ಕೆ ಗೆಲ್ತದ? ಈಗ ನಿನಗೆ ಒಂದೇ ದಾರಿ ಇರುವುದು. ಹಾ ಹಾ, ಬೇಡ ಅದೆಲ್ಲ ಬೇಡ. ನನ್ನ ಮುಷ್ಟಿಯಿಂದ ಹೊರಗೆ ಬಂದ್ರಲ್ವ ನಿನ್ನದು, ನಿನ್ನ ಜುಟ್ಟು. ಆ ಜುಟ್ ಹೌದು, ಇಲ್ಲಿಯವರೆಗೆ ನನಗೆ ಕ್ರೋಧ ಏರ್ತಾ ಇದ್ದದ್ದು ನನ್ನ ರುಕ್ಮಿಣಿಯ ಜುಟ್ಟಿಗೆ ಕೈ ಹಾಕಿದೆಯಲ್ಲ ಅಂತ. ಈಗ ನಿನಗೆ ಜುಟ್ಟೇ ಇಲ್ಲ ಅಂತ ಮಾಡಿದರೆ ಒಂದು ಅನುಕೂಲ ಉಂಟು, ಬೇರೆಯವರು ಹಿಡಿಯಲಿಕ್ಕಿಲ್ಲ. ಕರ್ಕೊಂಡೋಗೋದು ಶಿಶುಪಾಲನಿಗೆ ಕೊಡ್ಲಿಕ್ಕಲ್ಲ, ನಿನಗೆ ಸಿಕ್ಕಬಾರ್ದು ಅಂತ. ಅದು ನನಗೆ ಗೊತ್ತುಂಟು. ಮತ್ತೆ ಈಗ ಕರ್ಕೊಂಡೋದ್ದನ್ನು ಅವ ತಕ್ಕೊಂಡಂತಲೂ ಇಲ್ಲ. ಮತ್ತೆ ಒಂದು ನಿನ್ನ ಜುಟ್ಟು ಇನ್ನು ಬೇರೆಯವರ ಕೈಗೆ ಸಿಕ್ಕೋದು ಬೇಡ, ಸಿಕ್ಕೋದಿದ್ರೆ ನನ್ನ ಕೈಯಲ್ಲೇ ಇರಲಿ. ಅದು ಇದ್ರಲ್ಲೋ ಇಲ್ಲ ಅಂತ ಮಾಡ್ತೇನೆ, ಇಲ್ಲ ಅಂತ ಮಾಡ್ತೇನೆ. ಅದೊಂದು ಕೆಲಸ ಉಂಟು ಉಂಟುಂಟು ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಶಾಸ್ತ್ರೋಕ್ತವಾಗಿ ಆದರೂ ಇಂತಹ ಕೆಲಸ ಮಾಡಬೇಕು ಅಂತ ಆದರೆ ಮಾಡಬೇಕಾದ ನಾವು ಬಾರದೇ ಇದ್ರೆ ಮತ್ತೆ ಹತ್ತಿರದ ಬಂಧುಗಳು ಮಾಡುವುದು ಅಂತ ಅರ್ಥ. ನೀನು ಒಪ್ಪು ಒಪ್ಪದೇ ಇರು. ನಿನಗೆ ಯಾವ ನೀನು ಒಪ್ಪು ಒಪ್ಪದೇ ಇರು. ನಿನಗೆ ಎಷ್ಟು ಸಮಯದಿಂದ ಇದ್ರೆ ಅಭ್ಯಾಸ ಉಂಟು? ಇಲ್ಲ ಅಭ್ಯಾಸ ಇಲ್ಲ, ಈಗ ಪ್ರಾರಂಭ ಆಗ್ತದೆ. ಇನ್ನು ಎಲ್ಲಿಯವರೆಗೆ? ಇನ್ನು ನಾಲ್ಕು ಸಲ ಮಾಡು ಅಂತ ಉಂಟು ನನಗೆ ಅವರು ಬಂದ್ರೆ. ನಿನ್ನ ಒಂದು ವಿದ್ಯೆ ಸಿಕ್ಕಲಿ. ಆಗ್ಲಿಪ್ಪ, ಏನಿಗೆ ಬೇಡ. ನಿನ್ನ ತಂಗಿಯ ಗಂಡ ನಾನು, ಭಾವ ಆದ ಕಾರಣ ನಾನು ನಿನ್ನ ಭಾವ. ನಿನ್ನ ತಂಗಿಯ ಗಂಡ, ರುಕ್ಮಿಣಿಯ ಗಂಡ ನಾನು ಕೃಷ್ಣ. ನಿನ್ನ ಈ ಜುಟ್ಟನ್ನು ಬೋಳಿಸಿ ನಿನ್ನ ತಲೆ ಫಳ ಫಳ ಹೊಳೆಯುವ ಹಾಗೆ ಮಾಡ್ತೇನೆ. ಭಾಳ ಮಾತಾಡ್ತೀಯಲ್ಲ ಇಷ್ಟೊತ್ತು,
ಇದೋ ಅವಳು ಹೇಳಿದ್ರಿಂದ, ನಿನ್ನ ತಂಗಿ ಹೇಳಿದ್ರಿಂದ ನಿನ್ನ ಪ್ರಾಣ ಉಳಿದಿದೆ. ಒಂದು ನೆಮ್ಮದಿಯಲ್ಲಿರ್ಬೋದು. ಹಾಗಾದ್ರೆ ಒಂದು ಗೊತ್ತಾಯ್ತಾ ನಿನಗೆ, ಅವ ಕೊಲ್ಲುವುದರಲ್ಲೇ ಇದ್ದ ಅಂತ? ಹೌದು, ಅನುಮಾನವೇ ಇಲ್ಲ. ಅವಳು ಹೇಳಿದ್ರಿಂದ ಉಳಿಸಿದ್ದೇನೆ. ಉತ್ತರ ನೀನು ಕೊಡಬೇಕು, ನಾನಲ್ಲ. ಉತ್ತರ ಇಲ್ಲದವರು ಹಾಗೆ ಅಲ್ಲೋ ಹೇಳೋದು. ಸ್ವಾಮಿ ಏನು ಧನ್ಯ. ಹ್ಮ್, ಗೋಪಾಲಕನು ನೀನು ಅಂತ ನಂಬಿ ನಿನ್ನನ್ನು ಹೊಂದ ಬಯಸಿದರೆ ಆಗಲಿ. ನಿನ್ನಿಂದ ಪಾಲಿತವಾಗಬಹುದಾದ ಗೋವಾಗಿ ನನ್ನ ಅಣ್ಣನನ್ನು ಸ್ವೀಕರಿಸಿ ಅವನನ್ನು ಮೃದುವಾಗಿಸುವುದಕ್ಕೆ, ತಗ್ಗಿಸುವುದಕ್ಕೆ, ಬಗ್ಗಿಸುವುದಕ್ಕೆ ನೀ ಯತ್ನಿಸಿದೆಯಲ್ಲ. ನಿನ್ನ ಪಾಲನೆಯ ಕಕ್ಷೆಯೊಳಗೆ ಅವನು ಬಂದನಲ್ಲ. ಧನ್ಯ. ಗೋಪಾಲಕರಿಗೆ ಒಂದು ಸ್ವಭಾವ ಇರ್ತದೆ. ಓ ಹೌದು, ಇದು ನಿಜವಾದ ಗೋವು ಹೌದು ಅಂತಾದರೆ ಮಾತ್ರ ನಾವು ಸಾಕುವುದು. ಓಹೋ, ಬೇರೆದರೆ ಚರ್ಮ ಹೊದ್ದದನ್ನಲ್ಲ, ಗೋವಿನ ಚರ್ಮ ಹೊದ್ದ ಬೇರೆ. ಒಂದು ವಿಶ್ವಾಸ, ನೀ ಮುಟ್ಟಿದರೆ ವ್ಯಾಘ್ರವು ಗೋವಾದೀತು ಅಂತ. ಈಗ ಇಲ್ಲಿಯವರೆಗೆ ಆಗಲಿಲ್ಲ, ಮುಂದೆ ಆಗುವುದಿದ್ರೆ ನಮ್ಮ ಅಭ್ಯಂತರ ಇಲ್ಲ. ಇಲ್ಲಿಗೆ ಬಿಟ್ಟು ಬಿಡಲ ಇವನನ್ನು. ಬಿಟ್ಟರೆ ಪ್ರತಿಜ್ಞಾಬದ್ಧನಾಗಿದ್ದೇನೆ. ನನ್ನನ್ನೆಂಥದ್ದು ಗೋವು ಮಾಡಿ ಆಯಿತು, ಹುಲಿ ಮಾಡಿ ಆಯಿತು, ಮನುಷ್ಯ ಒಂದು ಬಿಟ್ಟು ಎಲ್ಲ ಮಾಡಿ ಆಯಿತು. ಪುಂಡರೀಕಾಂಬ ಕಡ ನಿಗ್ರಹಿಸದೆ ಕುಂಡಿನಾಪುರವನ್ನು ಹೋಗಲಿಕ್ಕಿಲ್ಲ, ಭೋಜಘಟಕದಲ್ಲಿ ವಾಸವಾಗ್ತೇನೆ. ಮೂರು ನಿರ್ಬಂಧ ನನ್ನ ರಾಜ್ಯಭಾರದಲ್ಲಿ ಮತ್ತು ನನಗೆ ಸಾಧ್ಯ ಇದ್ದಷ್ಟು ಪ್ರಭಾವ ವಲಯದಲ್ಲಿ ಪ್ರೇಮ ವಿವಾಹ ನಿಷೇಧ. ಪ್ರೇಮ ಪತ್ರ ಬರೀದಕ್ಕೆ ಹೇಳಿಕೊಡುವಂತಹ ಅವರು ಸುದೇವರೇ ಆಗಲಿ ದುರ್ದೇವರೇ ಆಗಲಿ, ಅವರಿಗೆ 6 ತಿಂಗಳ ಮರಣದಂಡನೆ. ಅಂದರೆ ಒಂದೇ ಸಲ ಸಾಯಬಾರ್ದವ್ರು. ಕೊಲೆ ಮಾಡುವುದಲ್ಲ, ಕೊಲೆ ಕೊಡುವುದವರಿಗೆ. ಇವಳಿಗೆ ಬರಲಿಕ್ಕೆ ನಿರ್ಬಂಧ ಇಲ್ಲ. ನಾನು ಮನುಷ್ಯ, ಇಷ್ಟೆಲ್ಲ ಹೋರಾಡಿದ್ಯಾಕೆ ನಾನು? ನನ್ನ ತಂಗಿಗಾಗಿ ಅಲ್ವ ಮಗಳೇ. ಅಣ್ಣ, ನಿನಗೆ ಅವಾದೀತಲ್ವ? ನನಗೆ ಬೇರಾರು ಸಲ್ಲ ಅಣ್ಣ. ಹೋಗಿ ಬರ್ತೀಯ ಮಗಳೇ. ಇವು ನಾನು ಕರ್ಕೊಂಡು ಬಾರದೆ ಒಬ್ಬಳೇ ಬಂದರೆ ನಿನಗೆ ನಿಷೇಧ ಇಲ್ಲ. ಅವ ಬಂದರೆ ಮತ್ತೆ ನಾ ಮನುಷ್ಯ ಅಲ್ಲ. ಅಣ್ಣ, ನನ್ನೊಳಗಿನಿಂದ ಅವರನ್ನು ಹೊರತೆಗೆಯುವುದಕ್ಕಾಗುವುದಿಲ್ಲ. ಕಾಣುವುದಕ್ಕೆ ಬಂದಾಗ ಒಳಗಿರುವ ಅವರನ್ನು ಕೂಡಿಕೊಂಡೇ ನಾ ಕಾಣಬೇಕಷ್ಟು. ರುಕ್ಮಿಣಿ, ಒಂದು ಮಾತು ನಿನ್ನ ಅಣ್ಣನಿಗೆ ಹೇಳು. ಏನು ಸ್ವಾಮಿ? ನಮ್ಮ ಮನೆಗವ ಯಾವಾಗ ಬೇಕಾದರೂ ಬರ್ಬೋದು. ಹೌದಾ? ಇದು ಹೇಳಿದ ಮೇಲೆ ಅದು ಹೇಳುವುದು ಅಂತ ಮೊದಲೇ ಆಗಿದ? ನೀ ಹಾಗೆ ಹೇಳುವುದಕ್ಕೆ ಬೇಕಾದನ್ನು ಹೊರಡಿಸ್ತಾ ಇದೆಯಲ್ಲ ಅಣ್ಣ. ಮತ್ತೆ ನಿನ್ನನ್ನು ಒಬ್ಬಳನ್ನೇ ತವರು ಮನೆಗೆಂದೂ ಕಳಿಸುವುದಿಲ್ಲ. ಎಷ್ಟು ಬೇಗ ನೀವು ಇಲ್ಲಿಂದ ಹೊರಡುತ್ತೀರಿ, ನನ್ನ ಕಾರ್ಯಕ್ರಮ ಇನ್ನೊಂದುಂಟು. ಈಗ ನಿಮ್ಮಲ್ಲಿ ಹೇಳುವುದಿಲ್ಲ. ಏನು ಹೇಳ್ತೀರಿ? ಹೌದು, ಹಾಗೆ ಮಾಡಿದರೆ ಏನು ಒಳ್ಳೆ ಆಗ್ತದಲ್ಲ. ನೋಡು ನೋಡು ರುಕ್ಮಿಣಿ. ಸ್ವಾಮಿ, ಇನ್ನು ಚಿಂತೆ ಇಲ್ಲ. ನನಗೆ ಆತಂಕ ಒಂದೇ, ನಿನ್ನ ಅಣ್ಣನ ಸ್ವಭಾವವಾದರೂ ಪರಿವರ್ತನೀಯವಲ್ಲ ಅಂತ ಹೇಳುವುದಕ್ಕಿಲ್ಲ. ಅದೇ ನನಗೆ ಹೇಳಿದಾಗೆ ಗೊತ್ತಲ್ಲ, ನಾಳೆ ತನ್ನ ಅಂತರಂಗದಲ್ಲಿ ತಿಳಿವನ್ನು ತುಂಬಿಕೊಂಡಾಗ, ಇವನ ಅಹಂಕಾರ ಇಳಿದಾಗ ನಮಗೆ ಸ್ವೀಕಾರ ಯೋಗ್ಯನಾದ ಅಂತ ಭಾವಿಸೋಣ. ಅಮೃತಮಯವಾದ ಗಳಿಗೆಯನ್ನು ಬದುಕಿನಲ್ಲಿ ಕಲ್ಪಿಸಿದ ಸನ್ನಿಧಾನ, ಇಂತಹ ಒಂದು ಸನ್ನಿವೇಶವನ್ನು ನಿನಗೆ ಮುಂದೊಡ್ಡಿದ್ದಕ್ಕೆ ನನ್ನನ್ನು ಕ್ಷಮಿಸಬೇಕು, ಪ್ರೀತಿಯಿಂದ ಪೊರೆಯಬೇಕು. ನನಗೊಂದು ವಿಶ್ವಾಸ ಬಂತು. ಓ, ನನ್ನದು ಅಂತ ನನ್ನನ್ನು ನೀವು ಒಪ್ಪಿಕೊಂಡು ಅಧಿಕಾರ ಸ್ಥಾಪನೆ ಮಾಡಿಬಿಟ್ಟಿಯಲ್ಲ. ಈಗ ಸಾಂಕೇತಿಕವಾಗಿ ಕೈಯನ್ನು ಹಿಡಿದ ನಾನು ಇದನ್ನು ಶಾಸ್ತ್ರಬದ್ಧವಾಗಿಸುವುದಕ್ಕೆ ಶೀಘ್ರಾತಿ ಶೀಘ್ರವಾಗಿ ದ್ವಾರಕೆಯನ್ನು ಸೇರಬೇಕಾಗಿದೆ. ಮುಂದಾಗೋಣ. ಬ್ರಹ್ಮಾಂಡ ಕೋಟಿಯ ಧರಿಸಿ ಜಗವ ಪೊರೆವ ಮಾಧವಗೆ ಮಂಗಲವ ಪಾಡಿದರು. ಸಿರಿದೇವಿಯ ವರಿಸಿ ಶ್ರೀಹರಿಯು ದಾ ತೆರಳೆ ನಿಜಪುರಗೆ ಸರ್ವರು ದೈದಿದಾವಂದು ಘೇಯಂದು ಹೂಮಳೆ ಸುರಿಯೇ ದರಗವ ತರಿಸುತ ನರನಾಟಗದಿ ದರಗವದರಿ ಸುತನರ ನಾಟಗದಿ ಪೊರೆಯುವ ಮಾಧವಗೆ ಮಂಗಲವು
ಪೊರೆಯುವ ಮಾಧವಗೆ ಮಂಗಲವು. ಪರಿ ಪರಿ ರೂಪದೆ ಭಜಕರ ಕಾಯುದ ಜಗವನು ಬೊರೆದ ಮಾಧವಗೆ ಜಗದೋಧಾರಗೆ ಮಂಗಲ ಪಾಡಿದರು. ಮಂಗಲೆಯರು ಮಂಗಲ ಪಾಡಿದರು. ಆದಿದೇವ ಸಕಲಾಗಮ ವಂದಿತ ಯಾದವ ಕುಲಮೋಹನ ರೂಪ ವೇದೋದ್ಧಾರ ಕಂದಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ಸನ್ನುತ ನಮೋ ನಮೋ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕರದೊಳು ಪರಶುಮಾಂಗುಷನಿಗೆ ಹರುಷಿ ಭಕ್ತರ ಬೋನೆವಮಗೆ ಉರಗಭೂಷಣನ ಸುಕುಮಾರ ಗಜಮದನನ ಚರಣ ಕಮಲಗೆ ಆರತಿಯದ್ದೀರೆ ಆರತಿ ಬೆಳಗಿರೆ ಆರತಿಯದ್ದೀರೆ ಮಹಿಷಾಸುರ ಮರ್ದಿನಿಗೆ ಕಿಂಗಿಣಿ ಹಾರೆಗೆ ಯೂರ ಧಾರಿಣಿ ಸುರರನ್ನಳೆಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲೋ ಗಜಮುಖದವಗೆ ಗಣಪಗೆ ಆದಿ ಮಹಾಗಣಪತಿ ಪಾದಾರವಿಂದಕ್ಕೆ ಗೋವಿಂದ ನೀ ಗೋವಿಂದ ಗೋ